ಓಕೆ ಸ್ನೇಹಿತರೆ, ಸೊ ಇವತ್ತಿನ ಕಾರ್ಯಕ್ರಮ ಇವತ್ತು ಈ ತಿಂಗಳಲ್ಲಿ ಕೊನೆಯ ದಿನ ಆಗಿದೆ. ಅದಕ್ಕೋಸ್ಕರ ಕೊನೆಯ ದಿನ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳಲ್ಲಿ ನಾವು ಮಾಡುವಂಥ ಚಟುವಟಿಕೆಗಳು ಹೇಗಿರ್ತದೆ ಅಂದರೆ, ಪ್ರತಿಯೊಬ್ಬರು ಮಾಸ್ಟರ್ ಅವರಿಗೆ ಆಗಿರುವಂಥ ಅನುಭವಗಳು, ಅವರು ಆಧ್ಯಾತ್ಮಿಕ ಬೆಳವಣಿಗೆ ಆಗ್ಬೋದು, ಅವರಲ್ಲಿ ಅಂತರ ಒಳಗಡೆ ಅಂತ ಅಂತರಲ್ಲಿ ಆಗಿರುವಂಥ ಚಟುವಟಿಕೆಗಳು ಮತ್ತು ಮಾರ್ಪುಗಳು, ಚೇಂಜಸ್ ಅಂದರೆ ಏನೇ ಅಂತರ ಮಾರ್ಪು, ಏನೇ ಅಂತರ ಬದಲಾವಣೆ ಆಗಿದ್ದರೆ ಖಂಡಿತ ನೀವು ದಯವಿಟ್ಟು ಹಂಚ್ಕೊಳ್ಳಿ. ಪ್ರತಿಯೊಬ್ಬರು ಇಲ್ಲಿ ಇರುವಂಥ ಭಾಗವಹಿಸಿರುವಂಥ ಎಲ್ಲ ಮಾಸ್ಟರ್ಸ್, ಹೊಸಬರಾಗಲಿ ಹಲವರಾಗಲಿ, ಪ್ರತಿಯೊಬ್ಬರು ಅವರವರ ಎಕ್ಸ್ಪೀರಿಯೆನ್ಸಸ್ಸು ಸಂಕ್ಷಿಪ್ತವಾಗಿ ಒಂದು 2 ನಿಮಿಷ 3 ನಿಮಿಷ ಪ್ರತಿಯೊಬ್ಬರು ಮಾತಾಡೋಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವುದೇ ಆಧ್ಯಾತ್ಮಿಕ ಜ್ಞಾನ ಪ್ರವಚನ ಮತ್ತು ಸಮಗ್ರ ಜೀವನ ಶೈಲಿ ಮತ್ತು ಮನೆ ಮದ್ದುಗಳು ಯಾವುದು ಇರೋದಿಲ್ಲ. ಯಾಕಂದರೆ ಇದು ಈ ತಿಂಗಳ ಕೊನೆಯ ದಿವಸ ಆಗಿದ್ದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅದ್ಭುತ ಯೋಗ ಮತ್ತು ಪ್ರಾಣಾಯಾಮ ಮಾಡಿಕೊಂಡಿದ್ವಿ. ತದನಂತರ ಅದ್ಭುತ ಧ್ಯಾನ ಮಾಡಿದ್ವಿ. ಈಗಿರುವಂಥ ಸಮಯ 8 ಗಂಟೆವರೆಗೆ ಇರುತ್ತೆ. 8 ಗಂಟೆವರೆಗೂ ಒಬ್ಬೊಬ್ಬರು ಮಾಸ್ಟರ್, ಹಲವರಾದರೆ ನಿಮ್ಮ ಜೀವನ ಹೇಗೆ ಬದಲಾಗಿದೆ ಇಷ್ಟುವರೆಗೂ ನೀವು ಆಯ್ಕೆ ಮಾಡಿಕೊಂಡಂಥ ಈ ಮಹಾತಾರ ಫೌಂಡೇಶನ್ ವೇದಿಕೆಯಲ್ಲಿ, ಈ ಜೂಮ್ ಮುಖಾಂತರ, ಈ ಕಾರ್ಯಕ್ರಮದ ಮುಖಾಂತರ, ಮಹಾತಾರ ಟಿವಿ, ಮಹಾತಾರ ಫೌಂಡೇಶನ್ ಮುಖಾಂತರ ಏನೇ ನಿಮ್ಮ ಒಳಗಡೆ ಅಂತರ ಒಳಗಡೆ ಬದಲಾವಣೆ ಆಗಿದ್ರೆ ದಯವಿಟ್ಟು ಹಂಚ್ಕೋಬೇಕಾಗತ್ತೆ. ಹಲವರು ಮಾಸ್ಟರ್ಸ್, ಓಲ್ಡ್ ಮಾಸ್ಟರ್ಸ್ ಆದರೂ ಪರವಾಗಿಲ್ಲ. ಆಮೇಲೆ ಹೊಸಬರಾದರೆ ನಿಮಗೆ ಆಗಿರುವಂಥ ಅನುಭವ ಇಷ್ಟುವರೆಗೂ, ಇಂದಿನ ಈ ದಿನವರೆಗೂ, ಅಂದರೆ ನೀವು ಈಗಾಗಲೇ ಒಂದು ವಾರ ಆಗಿರ್ಬೋದು, ಒಂದು ಮಂತ್ ಆಗಿರ್ಬೋದು, 2 ತಿಂಗಳಾಗಿರ್ಬೋದು, ನೀವು ಈ ಕಾರ್ಯಕ್ರಮದಲ್ಲಿ ಸೇರಿದ ಮೇಲೆ ನಿಮ್ಗೆ ಏನು ಅನುಭವ ಆಯಿತು, ನಿಮ್ಮ ಧ್ಯಾನ ಅನುಭವಗಳು ಏನಿದೆ, ಧ್ಯಾನದ ಪ್ರಶ್ನೆಗಳೇನಿದೆ, ಸಮಸ್ಯೆಗಳೇನಾದರೂ ಅನುಭವಿಸ್ತಾ ಇದ್ರ, ಖಂಡಿತ ಅದು ಪರಿಹರಿಸ್ಕೊಳ್ಳಿ. ಇದು ಅದ್ಭುತವಾದ ವೇದಿಕೆ, ಅದನ್ನು ನೀವು ಪರಿಹರಿಸ್ಕೊಂಡು ನಿಮ್ಮ ಪ್ರತಿ ಪ್ರಶ್ನೆಗೂ ಸಮಾಧಾನ ಸಿಗತ್ತೆ. ಯಾವುದೇ ಪ್ರಶ್ನೆ ಇರಲಿ, ಆರೋಗ್ಯ, ಆಹಾರ, ಆಧ್ಯಾತ್ಮಿಕತೆ, ಪ್ರತಿಯೊಂದಕ್ಕೂ ವ್ಯಾಧಿಗಳು, ರೋಗಗಳು, ಪ್ರತಿಯೊಂದಕ್ಕೂ ನಿಮಗೆ ಅದ್ಭುತವಾದ ಪರಿಹಾರ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅದು ನಮ್ಮ ದೇವರ ಇಚ್ಛೆ, ನಾವು ಪ್ರಯತ್ನ ಮಾಡೋದು ನಾವು, ಮತ್ತು ಅದಕ್ಕೂ ತಕ್ಕ ಪರಿಹಾರ ಕೊಡೋದು ನಮ್ಮ ಪರಮಾತ್ಮ ಕೊಡ್ತಾನೆ, ಅದರಲ್ಲಿ ಏನು ಸಂಶಯ ಇಲ್ಲ. ದಯವಿಟ್ಟು ಎಲ್ಲರೂ ಮಾಡ್ತಾ ಹೋಗಿ. ಈಗ ಯಾರ್ಯಾರು ಹ್ಯಾಂಡ್ ರೇಸ್ ಮಾಡ್ತಿರೋ ಅವ್ರಿಗೆ ಅವಕಾಶ ಕೊಡ್ತಾ ಹೋಗ್ತೀವಿ. ಎಲ್ಲರೂ ಮಾತಾಡಬೇಕಂತ ಅಂದ್ಕೊಂಡಿದ್ರೆ ಈ ರೀತಿಯಲ್ಲಿ ನಿಮ್ಮ ಹಂಚಿಕೆ, ಪ್ರಶ್ನೆ ಯಾವುದೇ ಇದ್ದರೆ ಮಾಡ್ತಾ ಹೋಗಿ, ಹ್ಯಾಂಡ್ ರೈಸ್ ಮಾಡ್ತಾ ಹೋಗಿ, ಒಬ್ಬೊಬ್ಬರನ್ನು ಅನ್ಮ್ಯೂಟ್ ಮಾಡ್ತಾ ಹೋಗಿ. ರೈಟ್, ಸುಜಾತ ಮೇಡಮ್ ಮಾತಾಡಿ. ನಮಸ್ಕಾರ ರಂಗನಾಥ ಗುರುಜಿಯವರಿಗೆ, ನಾಗನಾಥಪ್ಪಾಜಿಯವರಿಗೆ, ನಮ್ದು ಎಲ್ಲ ಆತ್ಮ ಬಂಧುಗಳಿಗೆ, ಎಲ್ಲರಿಗೂ ನನ್ನ ಮನಃಪೂರ್ವಕವಾಗಿ ಕೃತಜ್ಞತೆಗಳನ್ನು ಹೇಳಿ ನಾನು ನನ್ನ ಅನುಭವವನ್ನು ಸ್ವಲ್ಪದರಲ್ಲಿ ಹೇಳುತ್ತೇನೆ. ಗುರುಜಿ, ನಾನು ತುಂಬ 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 ದುಃಖದಲ್ಲಿದ್ದೆ ನಮ್ಮ ಯಜಮಾನರು ಹೋದ ಮೇಲೆ. ಒಂದು 3-4 ತಿಂಗಳಂತೂ ನನಗೆ ಧ್ಯಾನ ಅನ್ನೋದೇ ಗುರುತಿದ್ದಿಲ್ಲ, ಹತ್ತಿದ್ದೇ ಇಲ್ಲ ಮೇನ್ ಅಂದ್ರೆ ಹೇಳಬೇಕಂದ್ರೆ. ಇವಾಗ ನಾನು 1.5 ತಾಸದಿಂದ 2 ತಾಸದವರೆಗೆ ಧ್ಯಾನಕ್ಕೆ ಬಂದಿದ್ದೇನೆ ಸರ್. ಅದರಲ್ಲಿ ನನ್ನ ಅನುಭವಗಳು ಹೇಳಬೇಕಂದರೆ, ಎಲ್ಲ ಮಾಸ್ಟರ್ಸ್ ಏನು ನೀವು ಕರೆದು ನಮ್ಮ ಮನಸ್ಸಿನಲ್ಲಿ ನಮ್ಮಲ್ಲಿ ಏನನ್ನು ನಡೆಯುತ್ತೋ ಎಲ್ಲ ತಾವೇ ಪ್ರಶ್ನೆ ತಾವೇ ಉತ್ತರವನ್ನು ನನಗೆ ತಿಳಿಸಿಕೊಟ್ರಿ. ಅದರಿಂದ ನಾನು ತುಂಬಾ ಹೊರಗೆ ಬಂದಿದ್ದೇನೆ ಅಂದರೂ ಸುದಾ ತಲೆಯಲ್ಲಿ ತುಂಬಾ ತುಂಬಾ ವಿಚಾರಗಳು ಅವು ಇವು ಬರುತ್ತಿದ್ದವು, ಅದರಲ್ಲಿ ತುಂಬಾ ಕಮ್ಮಿ ಆಗಿವೆ ಸರ್. ನನ್ನನ್ನು ನಾನು ಬದಲಾಯಿಸಿಕೊಂಡಿದ್ದೇನೆ ಸರ್. ಈಗ ಇನ್ನು ಮುಂದೆ ನಾನು ಒಬ್ಬಕ್ಕೆ ಹೇಗೆ ಜಗಾಸಬೇಕೆನ್ನುವುದನ್ನು ನೀವು ಕಲಿಸಿಕೊಟ್ಟಿರಿ ಸರ್. ಇಷ್ಟು ನಮ್ಮ ಆತ್ಮೀಯರು ಎಲ್ಲರೂ ಬಂದು ಎಷ್ಟು ಬುದ್ಧಿ ಹೇಳಿದರೂ ನಾನು ಅದರ ದುಃಖದಿಂದ ಹೊರಗೆ ಬಂದಿದ್ದಿಲ್ಲ ಸರ್. ಈ ಧ್ಯಾನದಿಂದ ಹೊರಗೆ ಬಂದು ನನಗೆ 4 ಮಾತನಾಡಲಿಕ್ಕೆ ಕಲಿಸಿದ್ರಿ ಸರ್. ನೀವು ನಮಗೆ ಎಷ್ಟೊಂದು ಕೃತಜ್ಞತೆ ಹೇಳಿದರನ್ನು ಕಮ್ಮಿನು. ನನ್ನ ಜೀವನ ಪರ್ಯಂತ ನಾನು ಧ್ಯಾನ ಮಾಡುತ್ತೇನೆ ಸರ್, ಅದರ ಹೊರತು ನಾ ಏನೂ ಮಾಡುವುದಿಲ್ಲ. ತುಂಬಾ ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ನೋ 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 ನೈಸ್ ಸರ್, ತುಂಬಾ ನನಗೆ ಹೃದಯ ಇಲ್ಲಿ ಪೂರ್ಣ ಆನಂದ ಆನಂದ ಬಾಷ್ಪಗಳು ಬರಬೇಕಷ್ಟೇ. ಆಯ್ತು, ನಿಮ್ಮ ಸಂತೋಷ,
ನಿಮ್ಮಲ್ಲಿ ಆಗಿರುವಂತ ಬದಲಾವಣೆಗೆ ತುಂಬಾ ಆನಂದ ಆಗ್ತಾ ಇದೆ ನನಗೂ. ಖಂಡಿತ ಅದು ಹಾಗೆ ಆಗ್ತದೆ, ಮುಂದುವರಿಸಿ. ಓಕೆ, ಏನು ಓಕೆ ಸರ್, ಅರಿಯೋದೇ ಇಲ್ಲ ಅಂದ್ರೆ ದುಃಖನೇ ಇಲ್ಲ ನಮ್ಮ ಇಡೀ ನಮ್ಮ ಜೀವನದಲ್ಲಿ. ಯಾವಾಗಲೂ ವೈಭೋಗವೇ, ವೈರಾಗ್ಯ ಅಂತೂ ಯಾವುದು ಬೇಕಾಗಿಲ್ಲ. ಸನ್ಯಾಸ, ವೈರಾಗ್ಯ ಯಾವುದು ಬೇಕಾಗಿಲ್ಲ. ವೈಭೋಗ್ಯ, ವೈಭೋಗ, ಧ್ಯಾನ, ಶಕ್ತಿ, ವೈಭೋಗ, ಆನಂದ ಮತ್ತೆ ಮುಕ್ತಿ, ಜ್ಞಾನ ಅಷ್ಟೇ. ಇವುಗಳಿಗೆ ಮಾತ್ರ ನಮ್ಮ ಜೀವನ ಒಳಗಡೆ ಪ್ರವೇಶ ಇದೆ. ಮಿಕ್ಕಿದೆಲ್ಲ ಯಾವುದೇ ಅಸಂತೋಷ, ದುಃಖ, ವಿಚಾರ ಯಾವುದೇ ಬೇಕಾಗಿಲ್ಲ. ಯಾಕಂದರೆ ಪ್ರತಿ ಕ್ಷಣ ಆನಂದವೇ. ಈ ಹೌದು ಭೂಮಿಯಲ್ಲಿ ಸರ್, ಇರೋ ಕೊನೋ ಕ್ಷಣವರೆಗೂ, ಕೊನೆಯ ಶ್ವಾಸವರೆಗೂ ಆನಂದವೇ. ಓಕೆ ಸರ್, ಅಂದರೆ ಓಕೆ ನಾವು ಸರ್, ತಗೊಂಡು ಬರ್ತಾ ಇರೋದು ಯಾವುದಿಲ್ಲ, ನಾವು ತಗೊಂಡು ಹೋಗ್ತಾ ಇರೋದು ಯಾವುದಿಲ್ಲ. ನಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಷಯ ಇದು. ಇರೋವರೆಗೂ ಪ್ರತಿ ಕ್ಷಣ ಆನಂದವಾಗಿ ಜೀವಿಸೋದೇ ಈ ಪ್ರಧಾನ ಲಕ್ಷ್ಯ, ಜೀವನದ ಪ್ರಧಾನ ಮುಖ್ಯ ಉದ್ದೇಶ. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ, ಧ್ಯಾನ ಮಾಡ್ತಾ ಹೋಗಿ, ಸಜ್ಜನ ಸಾಂಗತ್ಯ ಮಾಡಿ, ಸ್ವಾಧ್ಯಾಯ ಮಾಡಿ, ಸೇವೆ ಮಾಡಿ. ಎಷ್ಟು ಅನುಕೂಲ ಆದರೆ ಅಷ್ಟು ಸೇವೆ. ಓ ಪಕ್ಕ ಸರ್, ಪ್ರತಿಯೊಬ್ಬರಿಗೂ ಧ್ಯಾನ ಹೇಳ್ಕೊಡಿ, ಜ್ಞಾನ ಓಕೆ ಸರ್, ಹೇಳ್ಕೊಡಿ. ಸೊ ಆ ರೀತಿಯಲ್ಲಿ ಮಾಡ್ತಾ ಹೋಗಿ, ನಿಮ್ಗೆ ಏನು ಸಾಧ್ಯವಾಗುತ್ತೋ ಅದು ಮಾಡ್ತಾ ಹೋಗಿ, ಆನಂದವಾಗಿರಿ. ಓಕೆ, ದುಡ್ಡು ಕೊಟ್ಟರು ಇಷ್ಟೊಂದು ಯಾರೂ ಕಲಿಸೋದಿಲ್ಲ ಸರ್. ಎಸ್, ಫ್ರೀ ಆಗಿ ನೀವು ಇಷ್ಟೊಂದು ನಮ್ಮನ್ನು ಉದ್ಧಾರ ಮಾಡಿದ್ದರಿಂದ ಮೇಲೆ ಏನು ಕಮ್ಮಿ ಇದೆ ಹೇಳಿ ಸರ್, ಏನು ಕಮ್ಮಿ ಇದೆ? ತುಂಬಾ ತುಂಬಾ ಆತ್ಮ ಪೂರ್ವಕ ಕೃತಜ್ಞತೆಯನ್ನು ನಿಮಗೆ ಸಲ್ಲಿಸುತ್ತೇನೆ ಸರ್. ಮಹಾವತಾರ ಫೌಂಡೇಶನಕ್ಕೆ ನಾನು ಎಷ್ಟು ಕೃತಜ್ಞತೆ ಹೇಳಿದರೂ ಕಮ್ಮಿನಿ. ಎಲ್ಲರೂ ಧ್ಯಾನಕ್ಕೆ ಬರಲೆಂದು ಆಶಿಸುತ್ತೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸಲಹೆ ಮೇಡಮ್. ಓಕೆ ಸರ್. ಥ್ಯಾಂಕ್ ಯು. ನಮಸ್ತೆ ಗುರುಜಿ, ನನಗೆ ಇವತ್ತಿಗೆ 8 ದಿವಸ ಆಯಿತು ಈ ಧ್ಯಾನಕ್ಕೆ ಮಹಾತಾರ ಸ್ವಲ್ಪ ಜ್ವರ ಫೌಂಡೇಶನ್. ಜ್ವರ ಮಾತಾಡಿ, ಜ್ವರ ಮಾತಾಡಿ. 8 ದಿವಸ ಆಯಿತು ಗುರುಜಿ. ಸ್ಟಾರ್ಟಿಂಗು ನನಗೆ ಕಾಲು ನೋವು ತುಂಬಾ ಜೋಮ್ ಇಳಿಯೋದು, ನೋವು ಬರೋದು ಈ ಥರ ಆಗ್ತಾ ಇತ್ತು. ಆಮೇಲೆ ಬೆಳಕು ಒಂಥರ ಬಂದು ಹೋಗೋದು ಆಗ್ತಾರ ಆಗ್ತಿತ್ತು. ಆದರೆ ಇವತ್ತು ನನ್ನ ಮುಖಕ್ಕೆ ಬೆಳಕಿನ ಕಿರಣ ಬಂದು ಪ್ರಕಾಶಮಾನವಾಗಿ ಮುಖಕ್ಕೆ ಬಂದಂಗಾಯಿತು. ಒಂಥರ ಬ್ರೈಟ್ನೆಸ್ ಥರನೇ ಅನುಭವ ಆಯಿತು ಗುರುಜಿ. ವೆರಿ ಮತ್ತು ಗುಡ್. ನನಗೆ ಸರಿಯಾಗಿ ನಿದ್ದೆ ಬರ್ತಿರ್ಲಿಲ್ಲ, ಈಗ ನಿದ್ದೆ ಎಲ್ಲ ತುಂಬ ಚೆನ್ನಾಗಿ ಆಗ್ತಾ ಇದೆ ಗುರುಜಿ, ಈ ವೆರಿ ಧ್ಯಾನ ನೈಸ್. ಮಾಡ್ತಾ ಇರೋದ್ರಿಂದ. ಮತ್ತು ನಂದು ಮೈಂಡು ಯಾವಾಗಲೂ ಸುಮ್ಮನೆ ಯೋಚನೆಗಳು ಬರ್ತಾನೇ ಇರೋದು, ಈಗ ಎಲ್ಲ ಶೂನ್ಯ ಇದಕ್ಕೆ ಬರೋ ಥರ ಆಗಿದೆ. 75% ಕಡಿಮೆ ಆಗಿದೆ ಗುರುಜಿ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ನಿಮ್ಮಿಂದ ಗುರುಜಿ. ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲೋದಿಲ್ಲ. 8 ದಿವಸಕ್ಕೆ ಇಷ್ಟೆಲ್ಲ ಅನುಭವ ಆಗಿದೆ, ತುಂಬ ಋಣಿಯಾಗಿರ್ತೀನಿ ಗುರುಜಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಗುರುಜಿ. ರೈಟ್, ಸೇವೆ ಮಾಡಿ. ಧ್ಯಾನ ಸೇವೆ ಅನ್ನೋದು ಎಲ್ಲರಿಗೂ ಮಾಡಿ. ನೀವೇನು ನಿಮ್ಗೆ ಏನು ಅನುಭವ ಬಂದಿದೆಲ್ಲ, ಈ ಅನುಭವವನ್ನು ಬೇರೆಯವರಿಗೆ ಹೇಳ್ಕೊಂಡು ಅವರನ್ನು ಸುಧಾರ ಮಾಡೋಕ್ಕೆ, ಅವರ ಆರೋಗ್ಯವನ್ನು, ಅವರ ಜೀವನವನ್ನು ಸುಧಾರ ಮಾಡೋಕ್ಕೆ ನೀವು ಕಾರಣ ಆಗಬೇಕಷ್ಟೇ. ಧ್ಯಾನ ಸೇವೆ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಯಾರಿಗೂ ಖಂಡಿತ ಕೃತಜ್ಞತೆ ಗುರುಜಿ ಹೇಳಿದ್ರು, ಮಾಡ್ತೀನಿ. ಏನೇ ಕೃತಜ್ಞತೆ ಹೇಳಿದ್ರು ಅದು ಸಾಕಾಗಲ್ಲ. ಓಕೆ, ಅದು ದೇವರಿಗೆ ನಾವು ಪರಮಾತ್ಮನಿಗೆ ಕೊಡಬೇಕಾದಂಥ ಕಾಣಿಕೆ ಏನು ಗೊತ್ತಾ, ನೀವು ಕಲಿದಿರೋದು, ನೀವು ಪಟ್ಟಿರೋದು ಆನಂದ ಇದೆಯಲ್ಲ, ಅದನ್ನು ಬೇರೆಯವ್ರ ಜೊತೆಗೆ ಹಂಚ್ಕೋಬೇಕು, ಖಂಡಿತ ಇನ್ನೊಬ್ಬರ ಜೊತೆಗೆ ಗುರುಜಿ, ಹಂಚ್ಕೋಬೇಕು. ಈ ಧ್ಯಾನವನ್ನು ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು, ಇದೇ ನಮ್ಮ ಆಸೆ, ನಮ್ಮ ಗುರುಗಳ ಪತ್ರಿಜಿ ಆಸೆನೂ ಇದೆ ಇಷ್ಟೇ ಇರೋದು. ಓಕೆ, ಖಂಡಿತ ಗುರುಜಿ ಮಾಡ್ತೀನಿ ರೈಟ್ ಗುರುಜಿ. ರೈಟ್ ಥ್ಯಾಂಕ್ ಯು. ರೈಟ್. ಥ್ಯಾಂಕ್ ಯು. ನೀವೇನಿ ಮೇಡಮ್? ನಮಸ್ತೆ ಸರ್, ನಮಸ್ಕಾರ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ ಸರ್. ನೆನ್ನೆ ನಾನು ಅನುಭವ ಹೇಳಬೇಕು ಅಂತ ಇವಾಗ ಎಲ್ಲರೂ ಹೇಳ್ತಾ ಇರೋದು ಕೇಳಿದೆ. ನೆನ್ನೆ 3 ಗಂಟೆಗಳ ಕಾಲ ಧ್ಯಾನ ಆಗಿತ್ತು ಸರ್ ನಂದು. ಬೆಳಗ್ಗೆ 6 ಗಂಟೆಗೆ ಧ್ಯಾನ ಇದ್ದಿದ್ರಿಂದ ನಾಲ್ಕರಿಂದನೇ ಸ್ಟಾರ್ಟ್ ಮಾಡಿ ಮತ್ತೆ 6 ಗಂಟೆಗೆ ನಿಮ್ ಧ್ಯಾನಕ್ಕೆ ಸ್ಟಾರ್ಟ್ ಆದ ಕನೆಕ್ಟ್ ಆದ್ರೆ ತುಂಬಾ ಚೆನ್ನಾಗಿತ್ತು ಸರ್. 3 ಗಂಟೆಗಳ ಧ್ಯಾನ ಅವತ್ತು ಪೂರ್ತಿ, ನೆನ್ನೆ ಪೂರ್ತಿ ಒಂದು ಚೂರು ಎನರ್ಜಿ ಇದಾಗ್ದಂಗೆ ರಾತ್ರಿ 10 ಗಂಟೆ, ನಾನು 10:30 ಆಯ್ತು ಸರ್ ಮಲಗೋ ಅಷ್ಟೊತ್ತಿಗೆ, ಸ್ವಲ್ಪನೂ ನಿದ್ದೆನೂ ಬರಲಿಲ್ಲ. ಗ್ರೇಟ್. ಅಷ್ಟು ಚೆನ್ನಾಗಿತ್ತು ಧ್ಯಾನ. 3 ಗಂಟೆಗಳ ಕಾಲ ಧ್ಯಾನ ಒಂದು ಕಂಟಿನ್ಯೂಸ್ ಆಗಿ ಮಾಡಿದ್ರಿಂದ ಬಹಳ ಎನರ್ಜಿ ಇತ್ತು ಸರ್, ಹೇಳ್ಕೋಬೇಕು ಅನ್ನಿಸ್ತು. ವೆರಿ ನೈಸ್. ಹೇಳಿ. ಅಂದ್ರೆ ಅದು ಫಲಿತ ನೋಡಿ ಹೇಗಿದೆಯೋ, 3 ಗಂಟೆ ಹೌದು ಸರ್. ನಿರಂತರ ಮಾಡಿದಕ್ಕೂ ಆ ಫಲಿತ ಸಿಕ್ತು. ಅದೇ ನೀವು 1 ಗಂಟೆ ಕಾಲ ಮಾಡಿದ್ರೆ ಒಂದು 1/2 ಗಂಟೆ ಯೋಚನೆಗಳಿಗೆ ಹೋಗ್ಬಿಡ್ತದೆ, ಇನ್ನೊಂದು ಅರ್ಧ ಹೌದು ಗಂಟೆ ಸರ್, ಮಾತ್ರ ಧ್ಯಾನ ಆಗೋದು ನಿಮಗೆ ಅಲ್ವಾ. ಹೌದು
ಹೌದು ಸರ್. ಗಂಟೆ. ಅದಕ್ಕೆ ನಮ್ಗೆ ಇಲ್ಲಿರುವಂಥ ಮಾಸ್ಟರ್ಸ್ಗೆಲ್ಲ ಮತ್ತೆ ಒಂದ್ಸರಿ ಸಜೆಸ್ಟ್ ಮಾಡ್ತಾ ಇದ್ದೀವಿ, ಸೂಚನೆ ಕೊಡ್ತಾ ಇದ್ದೀವಿ, ನಿರಂತರ ಧ್ಯಾನ 3 ಗಂಟೆ ಮಾಡಿ ನೋಡಿ. ಅದಕ್ಕೆ ನಾವು ಗುರುಗಳು ಹೇಳಿದ್ದಾರೆ ಈಗಾಗಲೇ, 3 ಗಂಟೆ ಧ್ಯಾನ, 2 ಗಂಟೆ ಸ್ವಾಧ್ಯಾಯ, 1 ಗಂಟೆ ಸಜ್ಜನ ಸಾಮ್ಯತೆ ಅಂತ ಹೇಳಿದ್ದಾರೆ. ಹೌದು ಸರ್, ಈ 3 ಗಂಟೆ ನಿರಂತರ ಧ್ಯಾನ ಮಾಡಿದ್ರಂತೂ ಅದ್ಭುತ ಫಲಿತ. ಅವತ್ತು ನೀವು ಹೌದು ಸರ್. ಪೂರ್ತಿ ದಿನ ಏನೇ ಹಾಂ, ಪೂರ್ತಿ ಸ್ವಲ್ಪನೂ ದಿನ ನಿಮಗೆ ಎನರ್ಜಿ. ಎನರ್ಜಿ ಅನ್ನೋದು ಅದ್ಭುತವಾಗಿರುತ್ತೆ. ಇನ್ನೊಂದು ವೇಗವಂತವಾಗಿ ಆಧ್ಯಾತ್ಮಿಕ ಅನುಭವಗಳು ಶುರು ಆಗ್ಬಿಡ್ತದೆ. ಹೌದು ಸರ್, ಏನೋ ಕನೆಕ್ಟ್ ಆಗುತ್ತೆ ಅನ್ನೋ ಟೈಮಿಗೆ ಕರೆಕ್ಟ್ ಆಗಿ 3 ಗಂಟೆ ಆಗೋಯ್ತು ಸರ್. ಎಕ್ಸಲೆಂಟ್. ಅದನ್ನೇ ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡ್ಬೇಕು ಅನಿಸ್ತು. ಎಸ್, ಪ್ರತಿ ಸಾರಿ ಟ್ರೈ ಮಾಡ್ಬೇಕು, ಆದಷ್ಟು ಟ್ರೈ ಮಾಡ್ತಾನೆ ಇರ್ಬೇಕು. ಯಾವ ಯಾವ ಸಮಯ ಸಿಗ್ತದೋ ಅದನ್ನು ಪ್ರಾತಃ ಕಾಲದಲ್ಲಿ ನೀವು ಮಾಡುವಂತ ಧ್ಯಾನ ಅದ್ಭುತ. ಅದು ಅದು ಹೌದು ಬ್ರಹ್ಮ ಸರ್, 4 ಗಂಟೆಯಿಂದ ಮುಹೂರ್ತದಲ್ಲಿ, ಸ್ಟಾರ್ಟ್ ಮಾಡಿದ್ದು. ಹೌದು, ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ತೀವಲ್ಲ, ಇನ್ನೂ ಅತ್ಯದ್ಭುತ ಮಹಾ ಅದ್ಭುತ ಅಂತ ಹೇಳ್ಬೋದು ಅದು. ತುಂಬಾ ಚೆನ್ನಾಗಿತ್ತು ಸರ್. ಎಸ್, ಎಕ್ಸಲೆಂಟ್, ಥ್ಯಾಂಕ್ ಯು ಸರ್. ರೈಟ್. ಸೊ ಅವಾಗ ಯಾರ್ಯಾರು ಹೊಸಬ್ರು ಇಲ್ಲಿ ಇರುವಂತ ಮಾಸ್ಟರ್ಸ್, ಈಗ ಹೊಸ ಧ್ಯಾನ ಆಗಿರ್ತೀರಿ, ಅಷ್ಟು ಧ್ಯಾನ ನಾವು ಮಾಡಕ್ ಸಾಧ್ಯವಾಗತ್ತಾ ಅಂದ್ರೆ ಎಸ್, ಸಾಧ್ಯವಾಗತ್ತೆ. ಅಂದ್ರೆ ಮೊದಲನೇ ದಿವಸ ಈಗ 1/2 ಗಂಟೆ ಮಾಡಿದ್ವಿ, ಇಲ್ಲ 10-15 ನಿಮಿಷ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಮತ್ತೆ ಇನ್ನೊಂದು ದಿವಸ ಸ್ವಲ್ಪ ಹೆಚ್ಚು ಮಾಡ್ತಾ ಹೋಗಿ. ಆ ರೀತಿಯಲ್ಲಿ ಹೋಗ್ತಾ 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 15 ದಿವಸಕ್ಕೆ 1 ಗಂಟೆ 2 ಗಂಟೆಗೆ ಸೇರ್ಕೊಳ್ಳಿ, ಇನ್ನೊಂದು 41 ದಿವಸ ಮುಗಿಯೋವರೆಗೆ 3 ಗಂಟೆಗೆ ಸೇರ್ಕೊಂಡ್ಬಿಡಿ, ಅಷ್ಟೇ ಬೇಕಾಗಿರೋದು. ಒಂದೇ ದಿವಸ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ, ಯಾಕಂದ್ರೆ ಈಗ ಯಾರ್ಯಾವ ಮಕ್ಕಳು ಹುಟ್ಟಿದ ಮೇಲೆ ಶಿಶುವಾಗಿ ಒಂದೇ ದಿವಸ ಎದ್ದು ನಡೆಯೋಕೆ ಹೋಗಲ್ಲ, ಒಂದೊಂದು ಒಂದು ಅಜ್ಜಿ ಆಗ್ತಾನೆ, ಇನ್ನೊಂದು ಅಜ್ಜಿ ಆಗ್ತಾನೆ, ಈ ರೀತಿಯಲ್ಲಿ ಅಲ್ವಾ ಆಗೋದು. ಅದೇ ರೀತಿಯಲ್ಲಿ ಧ್ಯಾನ ಅಷ್ಟೇ, ಧ್ಯಾನ ಹೊಸಬದಾಗ್ಬೋದು, ನಿಮ್ಗೆ ಹೊಸದಾಗ್ಬೋದು, ಆದರೆ ನೀವು ಕಲಿಯುವಾಗ ಸ್ವಲ್ಪ 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 ಕಲಿತಾ ಹೋಗ್ಬೇಕು. ಒಂದೇ ದಿವಸ ಕೂತಿದ್ದೀನಿ, 1 ಗಂಟೆ ಧ್ಯಾನ ಮಾಡಕ್ಕೆ ಹೋಗಿದ್ದೀನಿ, ನಮಗೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದು ತಪ್ಪು ಕಲ್ಪನೆ, ಅದು ತಪ್ಪು ಭಾವನೆ. ದಯವಿಟ್ಟು ಅದು ಮಾಡಕ್ಕೆ ಹೋಗ್ಬಿಡಿ. ತುಂಬ ಜನ ಇಲ್ಲಿ ಇರುವಂಥ ಮಾಸ್ಟರ್ಸು ಅನ್ಕೊಂತ ಇರ್ತಾರೆ, ನನಗೆ ಯಾಕೆ ಆಗ್ತಾ ಇಲ್ಲ, 1 ಗಂಟೆ ಕೂತಿದ್ದೀನಿ, 1 ಗಂಟೆ ಧ್ಯಾನ ಯಾಕೆ ಆಗ್ತಾ ಇಲ್ಲ, ಅವ್ರಿಗೆ ಯಾಕೆ ಆಗ್ತಾ ಇದೆ, ಈ ಆ ಥರ ಇಲ್ಲ ಸ್ನೇಹಿತರೆ. ಇನ್ನೊಂದು, ಪ್ರತಿಯೊಬ್ಬರಿಗೆ ಧ್ಯಾನ ಕೂತಿದ ತಕ್ಷಣ ಹೊಸ ಮಾಸ್ಟರ್ಸ್ನ ಅಬ್ಸರ್ವ್ ಮಾಡ್ತಾ ಇದ್ವಿ ಇತ್ತೀಚಿನ ಕಾಲದಲ್ಲಿ, ತುಂಬ ಎಕ್ಸ್ಪೀರಿಯನ್ಸ್ ಕೇಳ್ಕೊತಾ ಇದ್ವಿ ನಾವು, ನಮ್ಮ ಹತ್ರ ಹೇಳ್ತಾ ಇರ್ತಾರಲ್ವ, ಒಬ್ಬೊಬ್ಬರಿಗೆ ಕೂತಿದ ತಕ್ಷಣ ಹೊಸ ಮಾಸ್ಟರ್ ಆಗಿರ್ಬೋದು, 1 ಗಂಟೆ 2 ಗಂಟೆ ಹಾಗೆ ಆಗ್ಬಿಡ್ತದೆ ಧ್ಯಾನ. ಅದೇನು ಕಾರಣ? ಅದು ಹಿಂದಿನ ಜನ್ಮ ಕಾರಣ. ಹಿಂದಿನ ಜನ್ಮಲ್ಲಿ ಅವರು ಅದ್ಭುತ ಧ್ಯಾನ ಪ್ರಾಕ್ಟೀಸ್ ಮಾಡಿದ್ದಾರೆ ಈಗಾಗಲೇ, ಅದಕ್ಕೆ ಅವರು ಕೂತ ತಕ್ಷಣವೇ 1 ಗಂಟೆ 2 ಗಂಟೆ ಮಾರುವಂಥ ಅವಕಾಶ ಸಿಗುತ್ತೆ. ಹೊಸ ಮಾಸ್ಟರ್ಸ್ ಆದ್ರೂ ಅದು ಬಂದಿದ್ರು ಅಂದರೆ ಲೇಟ್ ಆಗಿ ಬಂದರೂ ಲೇಟೆಸ್ಟ್ ಆಗಿರ್ತಾರೆ ಅವರು, ಅದು ಅರ್ಥ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಆಗ್ತಾ ಇರ್ತದೆ, ಅದ್ರ ಬಗ್ಗೆ ಚರ್ಚೆ, ಅದ್ರ ಬಗ್ಗೆ ಯಾವುದೇ ಸಂಶಯಗಳು ಮನಸ್ಸಲ್ಲಿ ಇಟ್ಕೊಳಕ್ ಹೋಗ್ಬಿಡಿ. ನಿಮ್ಮ ಜೀವನ, ನಿಮ್ಮ ಆಧ್ಯಾತ್ಮಿಕ ಪಯಣ ನಿಮ್ಮದು, ನಿಮ್ಮ ಸ್ವಂತವಾದದು. ಇನ್ನೊಬ್ಬ ಜೊತೆಗೆ ಹೋಲ್ಸ್ಕೊಂಡು ತಪ್ಪಾಗತ್ತೆ. ಯಾವಾಗಲೂ ಕಂಪೇರ್ ಮಾಡಕ್ಕೆ ಹೋಗ್ಬಾರ್ದು, ಇನ್ನೊಬ್ಬ ಜೊತೆಗೆ ಕಂಪೇರ್ ಮಾಡೋಕ್ಕೆ ಹೋಗ್ಬಾರ್ದು. ನಿಮಗೆ ಬರೋಂಥ ಸಂಶಯಗಳಿದ್ರೆ ನೇರವಾಗಿ ಕೇಳಿ, ಈ ವೇದಿಕೆದಲ್ಲಿ ಕೇಳಿ. ತುಂಬ ಜನ ಹೇಳ್ತಾ ಇರ್ತಾರೆ, ನಮಗೆ ಕೂತ್ಕೊಳಕ್ ಆಗ್ತಾ ಇಲ್ಲ, ನೋವುಗಳು ಬರ್ತಾ ಇದೆ ಇಲ್ಲಿ ಅಲ್ಲಿ ಅಂತ. ಅದಕ್ಕೆ ನಾವೇನು ಹೇಳ್ತೀವಿ, ಡೇ ಟೈಮಲ್ಲಿ ಒಂದು ಈ ಥರ ನೋವುಗಳು ಬಂದರೆ, ಸೊಂಟೆ ನೋವು ಬಂದರೆ, ಕೀಲು ನೋವುಗಳು ಬಂದರೆ, ಇಡೀ ದೇಹ ನೋವು ಬಂದರೆ, 3 ಮುದ್ರೆಗಳಿದೆ, ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು. ಮತ್ತು ನಿಮಗೆ ಅದಕ್ಕಿಂತ ಹೆಚ್ಚಾಗಿ ಏನಾದರೂ ಸ್ಪೆಸಿಫಿಕ್ ಡಿಸೀಸ್ ಇದೆಯಾ ಅದನ್ನು ಕೇಳಿ, ಅದಕ್ಕೆ ತಕ್ಕ ಪರಿಹಾರ ಕೊಡ್ತೀವಿ. ಒಂದು ಮನೆ ಮದ್ದು ಭಾಗವಾಗಿ, ಇಲ್ಲಾಂದರೆ ಅಕುಭದ್ರ ಭಾಗವಾಗಿ, ಮುದ್ರಾ ತೆರ ಭಾಗವಾಗಿ ಕೊಡ್ತೀವಿ. ಆದರೆ ಇರುವಂಥ 3 ಮುದ್ರೆಗಳು ಈ ಪ್ರತಿಯೊಬ್ಬರು ಕಾರಣ, ಪ್ರತಿಯೊಬ್ಬರಿಗೂ ಈ ಇತ್ತೀಚಿನ ಕಾಲದಲ್ಲಿ ಆಗ್ತಾ ಇರುವಂಥ ವಿಷಯ ಏನಂದರೆ, ಹೆಚ್ಚು ಧ್ಯಾನ ಕೂತ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ, ಈ ದೇಹ ನೋವುಗಳು, ಹೆಚ್ಚು ಪೈನ್ಸ್, ಬಾಡಿ ಪೈನ್ಸ್ ಎಲ್ಲೆಲ್ಲಿ ಆಗ್ತಾ ಇರ್ತಂದ್ರೆ ಪ್ರತಿಯೊಂದು ಕಡೆ ಅಲ್ಲಿ ಇಲ್ಲಿ ಆಗ್ತಾನೆ ಇರ್ತದೆ ಬಾಡಿ ಪೈನ್ಸ್. ಅವಾಗಿರೋದು ಏನು, ಒಂದು ವಾಯುಮುದ್ರೆ ನೋಡ್ಕೊಳ್ಳಿ, ವಾಯುಮುದ್ರೆ ಹೀಗೆ ಇಟ್ಕೋಬೇಕು ಅಲ್ವಾ, ವಾಯುಮುದ್ರೆ ಮಾಡ್ಕೊಳ್ಳಿ. ಈಗ ನಮಗೆ ಕೀಲುಗಳು, ಅಲ್ಲಿ ಇಲ್ಲಿ ಕೀಲುಗಳು, ಜಾಯಿಂಟ್ಸ್ ಪೇನ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಅವಾಗ ಏನು ಮಾಡಬೇಕು ನೋಡಿ. ಈ ರೀತಿಯಲ್ಲಿ ಇದು ಕೀಲ ಮುದ್ರಾ ಅಂತ ಹೇಳ್ತೀವಿ, ಕೀಲ ಮುದ್ರಾ ಇಲ್ಲಾಂದರೆ ಜಾಯಿಂಟ್ ಮುದ್ರಾ ಅಂತ ಹೇಳ್ತೀವಿ. ಇದು ಈ ಕೈಯಲ್ಲಿ ಅಂದರೆ ಎಡಗೈಯಲ್ಲಿ ಆಕಾಶ ಮುದ್ರಾ, ಬಲಗೈಯಲ್ಲಿ ಪೃಥ್ವಿ ಮುದ್ರಾ, ಹೀಗೆ ಇಟ್ಕೊಳ್ಳಿ. ಇದು ಮಾಡಿಕೊಂಡ್ರೆ 10 ನಿಮಿಷ ಮಾಡಿಕೊಂಡ್ರೆ ಯಾವುದೇ ಜಾಯಿಂಟ್ ಪೇನ್ ಇರಲಿ, ಆರ್ಥ್ರೈಟಿಸ್ ಇರಲಿ, ನಾವು ಈ ಅಂದರೆ ನರಗ ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆಯೋ, ಈ ಬೆರಳಿಂದ ಸೇರಿಕೊಂಡು ಈ ಬೆರಳು, ಇದು ಜಾಯಿಂಟ್ಸೇ ಅಲ್ವಾ, ಇದು ಮತ್ತೆ ಮಣಿಕಟ್ಟು, ಎಲ್ಬೋ, ಮತ್ತೆ ಇಲ್ಲಿ ಶೋಲ್ಡರ್ಸು, ಮತ್ತೆ ಈ ಸೊಂಟೆ ಆಗ್ಬೋದು, ಆಮೇಲೆ ಇಲ್ಲಿ ಮೊಣಕಾಲು, ನೀ ಜಾಯಿಂಟ್ಸು, ಎಲ್ಲೇ ಜಾಯಿಂಟ್ಸ್ ಇರಲಿ, ಆ್ಯಂಕಲ್ಲು, ಎಲ್ಲೇ ಜಾಯಿಂಟ್ಸ್ ಇರಲಿ, ಈ ಮುದ್ರಾ ನೋವುಗಳಿದೆಯಾ, ಇದು ಮಾಡ್ಕೊಳ್ಳಿ. ಡೇ ಟೈಮಲ್ಲಿ ಮಾಡ್ಕೊಳ್ಳಿ, 30 ನಿಮಿಷ 40 ನಿಮಿಷ, ಒಂದು 2-3 ಸರಿ ಮಾಡಿ. ಅವಾಗ ನೋವುಗಳು ಕಡಿಮೆ ಆಗತ್ತಲ್ಲ, ಅವಾಗ ನೀವು ಧ್ಯಾನದಲ್ಲಿ ಕೂತ್ಕೊಳಕ್ಕೆ ಅವಕಾಶ ಸಿಗ್ತಲ್ಲ. ಇಲ್ಲ ಪೇಯ್ನ್ ಎಲ್ಲೆಲ್ಲೋ ಇದೆ, ಎಲ್ಲೋ ಬ್ಯಾಕ್ ಸೈಡ್ ಇದೆ, ಇಲ್ಲಾಂದರೆ ಈ ಕೈಯಲ್ಲಿ ಬರ್ತಾ ಇದೆ, ಇಲ್ಲಾಂದರೆ ಇಲ್ಲೆಲ್ಲೋ ಎದ್ದಲ್ಲಿ ಬರ್ತಾ ಇದೆ ಅಂದರೆ, ಆರಾಮಾಗಿ ಈ ವಾಯುಮುದ್ರೆ ಮಾಡಿ.
ವಾಯುಮುದ್ರ ಮಾಡಿ, ಆಯ್ತಾ? ವಾಯುಮುದ್ರ ಅತಿ ಸುಲಭ. ಈ ಹೆಬ್ಬೆರಳು ಮೊದಲನೇ ಬಾರಿ ಟಚ್ ಮಾಡ್ಬೇಕು, ಈಗ ಟಚ್ ಮಾಡಿ ಈಗ ಕ್ಲೋಸ್ ಮಾಡಿ ಅಷ್ಟೇ. ಈ ರೀತಿಯಲ್ಲಿ ಒಂದು 20-30 ನಿಮಿಷ ಮಾಡಿ, ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡಿ. ಯಾವುದೇ ಬಾಡಿ ಪೇನ್ ಇರಲಿ, ಜಾಯಿಂಟ್ಸ್ ಪೇನ್ಸ್ ಅಲ್ಲ, ಮಜಲ್ ಪೇನ್ಸ್ ಇರ್ತದೆ, ಹೋಗುತ್ತೆ. ಆಮೇಲೆ ಪ್ರಧಾನವಾಗಿ ಯಾರಿಗಾನ ಈ ಹಾರ್ಟ್ ತೊಂದರೆಗಳಿದೆ, ಸ್ವಲ್ಪ ಹೆಚ್ಚು ಟೆನ್ಷನ್ ಆಗೋದು, ಹೆಚ್ಚು ಹಾರ್ಟ್ ಬಡಿತ ಆಗೋದು ಅಲ್ವಾ, ಹೆಚ್ಚು ಬಡಿತ ಆಗ್ತಾ ಇರ್ತದೆ, ಇಲ್ಲ ಯಾವುದಾದ್ರು ಗ್ಯಾಸ್ ಸ್ಟಕ್ ಆಗಿರ್ತದೆ, ಆ ರೀತಿಯಲ್ಲಿರುವಾಗ ಆರಾಮಾಗಿ ಅಪಾನ ವಾಯುಮುದ್ರ ಮಾಡಿಬಿಡಿ ಅಷ್ಟೇ. ನೋಡಿ, ಅಪಾನ ವಾಯುಮುದ್ರ ಇಲ್ಲಿ ಟಚ್ ಮಾಡಬೇಕು, ತೋರ್ಬೆರಲು ಇಲ್ಲಿ ಟಚ್ ಮಾಡಿಕೊಂಡು ಈ ರೀತಿಯಲ್ಲಿ ಮಾಡಿಕೊಂಡು ಹಿಂಗೆ ಇಟ್ಕೊಳ್ಳಿ, ಇಟ್ಕೊಂಡು ಈ ಥರ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಆರಾಮಾಗಿ ಒಂದು 40 ನಿಮಿಷ 30 ನಿಮಿಷ ಒಂದು ಬಾರಿ ಪ್ರಾಕ್ಟೀಸ್ ಮಾಡಿ. ಆ ಥರ ಇದ್ದರೆ ಯಾವುದೇ ಹಾರ್ಟ್ ತೊಂದರೆಗಳು ಎಲ್ಲ ಹೊರಟೋಗುತ್ತೆ, ಅವಾಗ ಧ್ಯಾನ ಮಾಡೋಕ್ಕೆ ತಯಾರಾಗಿರ್ತೀನಿ. ನೋಡಿ, ಇಲ್ಲಿ ಏನಂದರೆ ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ ಪ್ರಧಾನ ಉದ್ದೇಶ ಇಷ್ಟೇ ಇರೋದು. ನೀವು ಯಾವುದೇ ದೇಹ ನೋವುಗಳಿದೆಯಾ, ದೇಹದಲ್ಲಿ ಅಸ್ವಸ್ಥ ಇದೆಯಾ, ಅದನ್ನು ಪರಿಹರಿಸ್ಕೋಬೇಕು ಫಸ್ಟು. ಅದು ಪರಿಹಾರ ಮಾಡ್ಕೊಳ್ಳೋಕ್ಕೆ ಧ್ಯಾನವನ್ನೇ ಯೂಸ್ ಮಾಡ್ಕೋಬೇಕಂತೇನಿಲ್ಲ, ಧ್ಯಾನಕ್ಕೆ ತಯಾರು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ದೇಹವನ್ನು ನಿಮ್ಮ ಅದ್ಭುತ ಧ್ಯಾನಕ್ಕೆ, ಆಳವಾದ ಧ್ಯಾನಕ್ಕೆ, ಒಂದು ಡೀಪ್ ಮೆಡಿಟೇಷನ್ಗೆ ನಿಮ್ಮ ದೇಹವನ್ನು ತಯಾರು ಮಾಡಿ, ಮೈಂಡನ್ನು ತಯಾರು ಮಾಡಿ. ಓಕೆ, ಈ ಎರಡನ್ನೂ ತಯಾರು ಮಾಡ್ಕೊಳಕ್ಕೆ ಏನು ಮಾಡಬೇಕು? ಪ್ರತಿದಿನ ನಾವು ಮಾಡೋಂಥ, ನಿತ್ಯ ಮಾಡೋಂಥ ಯೋಗಾಸನಗಳು, ಪ್ರಾಣಾಯಾಮ ಅದ್ಭುತವಾಗಿದೆ. ಈ ಎರಡನ್ನೂ ಉಪಯೋಗಿಸ್ಕೊಂಡು ಏನಾಗುತ್ತೆ, ದೇಹ ತಯಾರಾಗ್ಬಿಡ್ತದೆ ಅಲ್ವಾ, ಅದ್ಭುತವಾಗಿ ತಯಾರಾಗುತ್ತೆ ದೇಹ. ಇದು ಒಂದೇ ಅಲ್ಲ, ಈಗಾಗಲೇ ನನಗೆ ವ್ಯಾಧಿಗಳಿದೆ, ಏನು ಮಾಡಬೇಕು ನಾನು? ಎಸ್, ಆ ವ್ಯಾಧಿಗಳಕ್ಕೆ ಅಂದರೆ ಸಾಮಾನ್ಯ ದೇಹದ ಸಾಮಾನ್ಯ ಪೇಯ್ನ್ಸ್ಗೆ ವಾಯುಮುದ್ರ ಆಯಿತು, ಅಪಾನ ವಾಯುಮುದ್ರ ಆಯಿತು, ಜಾಯಿಂಟ್ಸ್ ಪೇಯ್ನ್ಸ್ ಅಂದರೆ ಜಾಯಿಂಟ್ ಮುದ್ರ ಆಯಿತು, ಅದ್ರ ಜೊತೆಗೆ ಈ ಸೊಂಟೆ ನೋವು, ಆದಷ್ಟು ಬ್ಯಾಕ್ ಪೇನ್ ಅಂತ ತುಂಬ ಜನ ಸಫರ್ ಆಗ್ತಾ ಇರ್ತಾರೆ, ಅವ್ರೇನು ಮಾಡಬೇಕು? ಸೊ ಆರಾಮಾಗಿ ಈ ಮುದ್ರ ಮಾಡ್ಕೊಳ್ಳಿ. ಈ ಮುದ್ರ ಮುತುಂಗ ಮುದ್ರ ಇಲ್ಲಾಂದರೆ ಬ್ಯಾಕ್ ಪೇನ್ ಮುದ್ರ ನೋಡ್ಕೊಳ್ಳಿ. ಇಲ್ಲಿ ಹೆಬ್ಬೆರಳು ಈ ಮೊದಲನೇ ಅರ್ಧ ಭಾಗ ಹೆಬ್ಬೆರಳು ಅಲ್ಲಿ ಟಚ್ ಮಾಡಿ, ಟಚ್ ಮಾಡಿದ ಮೇಲೆ ಕ್ಲೋಸ್ ಮಾಡಿ. ಇದು ಎಡಗೈ. ಬಲಗೈಯಲ್ಲಿ ಏನು ಮಾಡಬೇಕು? ಆರಾಮಾಗಿ ಈ ರೀತಿಯಲ್ಲಿ ಮಾಡಿ, ನೋಡಿ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಇದು ಈ ಬಲಗೈಯಲ್ಲಿ ಈ ಮುದ್ರ, ಎಡಗೈಲಿ ಈ ಥರ ಮಾಡಿಕೊಂಡು ಹೀಗಿಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಯಾವುದೇ ಸೊಂಟ ನೋವಿರಲಿ, ಒಂಥರ ಇಂಜೆಕ್ಷನ್ ಥರ ಕೆಲಸ ಮಾಡುತ್ತೆ, ಗೊತ್ತಾಯ್ತು? ಇಂಜೆಕ್ಷನ್ ಥರ ಕೆಲಸ ಮಾಡುತ್ತೆ. ನೀವು ಇಂಜೆಕ್ಷನ್ ಹಾಕ್ಕೊಂಡಿದ್ರು, ಪೇನ್ ಕಿಲ್ಲರ್ ಹಾಕ್ಕೊಂಡಿದ್ರು, ಪೇನ್ ಕಿಲ್ಲರ್ ಇಂಜೆಕ್ಷನ್ ಹಾಕ್ಕೊಂಡಿದ್ರು ಅಷ್ಟು ಕೆಲಸ ಮಾಡ್ತದೆ ಗೊತ್ತಿಲ್ಲ ನನಗೆ. ಆದರೆ ಈ ಮುದ್ರೆ ಮಾತ್ರ 10 ನಿಮಿಷ ಸಾಕು. ಯಾರಾದರೂ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾನೆ ಇರ್ತಾರೆ, ಅವ್ರಿಗಾಗ್ಬೋದು. ಮನೇಲಿ ಕೆಲಸ ಮಾಡಿ ಆ ಪೇನ್ಸು, ಬ್ಯಾಕ್ ಪೇನ್ ಬಂದಿದೆ, ತಡ್ಕೊಳಕ್ಕಾಗ್ತಾ ಇಲ್ಲ, ಮುದ್ರೆ ಮಾಡಿ. ಈ ಮುದ್ರೆ ಮಾಡಿದ ಡೇ ಟೈಮಲ್ಲಿ ಮಾಡಿಕೊಂಡ್ರೆ ಈಗ ಸಾಯಂಕಾಲ ಬೆಳಗ್ಗೆ ನೀವು ಧ್ಯಾನ ಮಾಡುವಾಗ ಅದ್ಭುತವಾಗಿರುತ್ತೆ ಅಲ್ವಾ. ಆಮೇಲೆ ಟೈಮ್ ಯಾವಾಗ ಸಿಗುತ್ತೋ ಈ ಮುದ್ರೆ ಮಾಡ್ಕೊತಾರೆ, ಆಕಾಶ ಮುದ್ರೆ. ನಿಮ್ಮಲ್ಲಿ ಶೂನ್ಯತೆ ಹೆಚ್ಚು ಮಾಡ್ತಾ ಇರ್ತದೆ, ಶೂನ್ಯತೆ ಹೆಚ್ಚು ಮಾಡ್ತಾ ಇರ್ತದೆ. ಆ ಶೂನ್ಯತೆ ಹೆಚ್ಚು ಮಾಡುವಾಗ ಏನಾಗುತ್ತೆ ಗೊತ್ತಾ, ಧ್ಯಾನ ಅದ್ಭುತವಾಗುತ್ತೆ ಧ್ಯಾನದಲ್ಲಿ ಕೂರುವಾಗ. ಇದು ಆಕಾಶ ಮುದ್ರೆ, ಇದನ್ನು ಮಾಡ್ತಾ ಇರಬೇಕು 10 ನಿಮಿಷ 20 ನಿಮಿಷ, ಯಾವಾಗ ನೀವು ಫ್ರೀ ಇರುವಾಗ. ಇದಕ್ಕೇನು ಕಣ್ಣು ಮುಚ್ಕೊಂಡು ಮಾಡ್ಬೇಕಂತೇನಿಲ್ವಲ್ಲ, ಎಲ್ಲಾದರೂ ಕೂತ್ಕೊಂಡು ಮಾಡ್ಕೋಬೋದು ನಾವು. ಒಂದೇ ಕಡೆ ಅಂದರೆ ಧ್ಯಾನ ಮಾಡೋ ಥರ ನಾವು ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು, ಸಮಯ ನಾವು ಇದಕ್ಕೆ ಕೊಡಬೇಕಂತ ಏನಿಲ್ಲ. ಮಾತಾಡ್ತಾ ಇದ್ವಿ, ಟಿವಿ ನೋಡ್ತಾ ಇದ್ವಿ, ಏನೇ ಮಾಡ್ತಾ ಇದ್ದು ನೋಡ್ಕೊಳ್ಳಿ, ಫ್ಯಾಮಿಲಿ ಜೊತೆಗೆ ಇದ್ದೀವಿ, ಈಗ ಇಟ್ಕೊಳ್ಳಿ ಅಷ್ಟೇ. ಓಕೆ, ಮಧ್ಯದಲ್ಲಿ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಸುಮ್ಮನೆ ಸುಮ್ಮನೆ ಇದ್ದರೆ ಈ ಜ್ಞಾನ ಮುದ್ರೆ ಇಟ್ಕೊತಾ ಇರಿ ಅಷ್ಟೇ. ಶಾಂತತೆ, ಜ್ಞಾನ, ಮೆಮೊರಿ ಪವರು, ಕಾನ್ಸಂಟ್ರೇಷನ್ನು ಎಲ್ಲ ಹೆಚ್ಚು ಮಾಡ್ತಾ ಹೋಗ್ತದೆ. ನಮ್ಮಲ್ಲಿ ಅದ್ಭುತ ಗುಣಗಳು, ಬುದ್ಧಿವಂತಿಕೆ ಹೆಚ್ಚು ಮಾಡ್ತಾ ಹೋಗ್ತದೆ ಇದರಿಂದ ಅಲ್ವಾ. ಈ ರೀತಿ ಮಾಡ್ಕೊಳ್ಳಿ. ನಮಗೆ ದೇಹ ಚೈತನ್ಯ ಬೇಕಾ? ಇದು ಪೃಥ್ವಿ ಮುದ್ರ, ದೇಹದ ಚೈತನ್ಯ. ದೇಹದ ಚೈತನ್ಯ ಹೆಚ್ಚು ಮಾಡ್ತಾ ಇರಬೇಕಾ? ದಿನ ಯಾವಾಗ ಸಮಯ ಸಿಗ್ತದೆ ಇದನ್ನು ಮಾಡ್ಕೊಳ್ಳಿ. ಇವೆಲ್ಲನೂ ಸಮಗ್ರ ಸ್ವಾಸ್ಥ್ಯದಲ್ಲಿ ಒಂದು ಭಾಗಗಳು ಮಿತ್ರರೆ. ಇವೆಲ್ಲ ನಾವು ಭಾಗ ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂದರೆ ಧ್ಯಾನ ಅದ್ಭುತವಾಗಿ ಆಗಬೇಕು ಅಂದರೆ ದೇಹ ತಯಾರಾಗಬೇಕು. ಈ ಎಲ್ಲ ಜೊತೆಗೆ ಏನು ಮಾಡ್ತೀವಿ, ಸಾತ್ವಿಕ ಆಹಾರ ಶೈಲಿ ಅಂತ ಹೇಳ್ತಾ ಬಂದಿದ್ವಿ. ನೋಡಿದ್ರ ಇಷ್ಟು ದಿವಸಗಳ ಕಾಲ ನಾವು ಹೇಳ್ತಾ ಬಂದಿರೋದು ಏನು? ಸಾತ್ವಿಕ ಆಹಾರ ಆರೋಗ್ಯ ಶೈಲಿ. ಇನ್ನು ಹೇಳ್ಬೇಕಂದ್ರೆ ಸಾತ್ವಿಕ ಜೀವನ ಶೈಲಿ. ಅರ್ಥ ಆಯ್ತಾ? ಹೋಲಿಸ್ಟಿಕ್ ಲೈಫ್ ಸ್ಟೈಲ್ ಅಂದರೆ ಏನು? ಶಾಖಾಹಾರ ಒಂದೇ ಅಲ್ಲ, ಶಾಖಾಹಾರ ಒಂದಕ್ಕೆ ನಾವು ಪ್ರಾಮುಖ್ಯ ಕೊಡಲ್ಲ ಇಲ್ಲಿ. ಶಾಖಾಹಾರ ಅಂದರೆ ನಮ್ಮ ಸಮಗ್ರ ಸ್ವಾಸ್ಥ್ಯ ಮಾತಾರ್ ಫೌಂಡೇಶನ್ ನಿರ್ವಚನ ಏನು ಗೊತ್ತಾ? ಶಾಖಾಹಾರ ಅಂದರೆ ಸಾತ್ವಿಕ ಆರೋಗ್ಯ ಶೈಲಿ, ಸಾತ್ವಿಕ ಜೀವನ ಶೈಲಿ. ಸಾತ್ವಿಕ ಜೀವನ ಶೈಲಿಯಲ್ಲಿ ಎರಡಿರುತ್ತೆ,
ಸಾತ್ವಿಕ ಆಹಾರ ಶೈಲಿ, ಸಾತ್ವಿಕ ಜೀವನ ಶೈಲಿ. ಸಾತ್ವಿಕ ಆಹಾರ ಅನ್ನೋದು ಭಾಳ ಇಂಪಾರ್ಟೆಂಟ್. ನಾವು ಶಾಖಾಹಾರ ಶಾಖಾಹಾರ ಅಂತ ಮೋಸ ಹೋಗ್ತಾ ಇದ್ದೀವಿ. ನಿಜವಾಗಿ ಮೋಸ ಹೋಗಿದ್ದೀವಿ ಇಷ್ಟುವರೆಗೂ ಅಲ್ವಾ? ನಾವು ಯಾವುದೇ ವೆಜಿಟೇಬಲ್ಸ್ ಹೋಗಿ ತರಕಾರಿ ಪರ್ಚೇಸ್ ಮಾಡ್ತೀವಿ, ಅಲ್ಲಿ ಮದ್ದುಗಳು ಅಲ್ವಾ, ಅದ್ರ ಒಳಗಡೆ ವಿಷ, ಹಾಲು ವಿಷ, ಏನೇನು ಪರ್ಚೇಸ್ ಮಾಡಿದ್ರು ಸೂಪರ್ ಮಾರ್ಕೆಟ್ಗೆ ಹೋಗ್ತೀವಿ, ಏನೇನೋ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ, ಎಲ್ಲ ಸಂಸ್ಕರಿಸಿದಂಥ ಆಹಾರಗಳು. ಒಳಗಡೆ ಏನಿದೆ? ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್. ನಿಮ್ಮ ದೇಹವನ್ನು ವಿಷಪೂರಿತ ನೀವು ಮಾಡ್ತಾ ಇದ್ರಲ್ಲ. ಮತ್ತು ಶಾಖಾಹಾರ ಹೇಗಾಯಿತು ಅದು? ಶುಗರ್, ನಾನ್ ವೆಜಿಟೇರಿಯನ್ ಈಗಾಗಲೇ ಹೇಳಿದ್ದೀನಿ ನಾನು, ಅದು ಬಿಡಬೇಕಾ ಇಲ್ಲ? ಕಂಪಲ್ಸರಿ ಬಿಡಬೇಕಲ್ಲ ಅದು. ಅದು ಸಾತ್ವಿಕ ಆಹಾರ ಒಳಗಡೆ ಬರಲ್ಲ, ಅದು ಸೇರಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಈ ರೀತಿಯಲ್ಲಿ ನಾನು ಸಾತ್ವಿಕ ಆಹಾರ, ಸಾತ್ವಿಕ ಜೀವನ ಶೈಲಿ ಅಂತ ನಾವು ಅಳವಡಿಸ್ಕೊಳ್ಳೋಕೆ ಹೋದರೆ ಹಲವಾರು ವಿಷಯಗಳನ್ನ ನಾವು ತೆಗೆದಾಕಬೇಕಾಗತ್ತೆ ನಮ್ಮ ಜೀವನದಿಂದ. ಆದಷ್ಟು ಟ್ರೈ ಮಾಡಿ. ನಾನು ಹೇಳ್ತಾ ಇರೋದು ಅವೆಲ್ಲ ತೆಗೆದಾಕಿ ನೀವು ಏನು ನಿರ್ಜೀವಕ್ಕಾಗಿ ಏನು ತಿನ್ನಕ್ಕೆ ಹೋಗ್ಬಿಡಿ, ಸುಮ್ಮನೆ ಇರಿ ಅಂತ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ನಿಮ್ಗೆ ಸಾಧ್ಯವಾದಂಥವರೆಗೂ ಎಷ್ಟು ಸಾಧ್ಯವಾದರೆ ಅಷ್ಟು ಮಾಡ್ತಾ ಹೋಗಿ ಅಂತ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಸಾಧ್ಯವಾಗಿಲ್ಲ, ಓಕೆ, ನಿಮ್ಮ ಸುತ್ತಮುತ್ತ ಏನಿದೆ ಅದು ಬಳಸ್ಕೊರಿ, ತಕ್ಷಣಕ್ಕೆ ಬಳಸ್ಕೊರಿ, ಪರವಾಗಿಲ್ಲ. ಮುಂದಿನ ದಿವಸದಲ್ಲಿ ಈ ತಿಂಗಳಲ್ಲೋ ನೆಕ್ಸ್ಟ್ ತಿಂಗಳಲ್ಲೋ ಒಂದು ಒಳ್ಳೆಯ ಫಾರ್ಮ್ ಕಂಡಿಡಿ, ನ್ಯಾಚುರಲ್ ಫಾರ್ಮ್ ಕಂಡಿಡಿ. ಅಲ್ಲಿ ಆ ಫಾರ್ಮರ್ ಹತ್ರ ಸಂಪರ್ಕ ಇಟ್ಕೊಳ್ಳಿ. ಅಲ್ಲಿ ಸಿಗುವಂಥ ತರಕಾರಿಗಳು, ಅಲ್ಲಿ ಸಿಗುವಂಥ ಧಾನ್ಯಗಳು, ಹಲವಾರು ಫಾರ್ಮ್ಗಳಿದೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಅದೃಷ್ಟ ಏನಂದರೆ ಕರ್ನಾಟಕದಲ್ಲಿ ಅದ್ಭುತ ಫಾರ್ಮ್ಗಳಿದೆ. ಇಲ್ಲಿರುವಂಥ ಫಾರ್ಮ್ಗಳು ಯಾವ ಈ ದೇಶದಲ್ಲಿ ಯಾವ ಪ್ರಾಂತದಲ್ಲಿ ಇಲ್ಲ ಅಂತ ನನಗೆ ಅದು ಹೆಮ್ಮೆಯಿಂದ ಹೇಳ್ಕೋಬೋದು. ನಾವು ಇಂಥ ಪರಿಸ್ಥಿತಿ ಇರುವಾಗ ನೀವು ಬಳಸ್ಕೊತಾ ಇಲ್ಲ ಅಂದರೆ ಯಾವ ತಪ್ಪಾಗತ್ತೆ ಅದು? ನಾವೇನು ಮಾಡ್ತಾ ಇತ್ತೀಚಿನ ಕಾಲದಲ್ಲಿ ಅಂದರೆ ನಾನು ಶಾಖಾಹಾರಿ ನನಗೇನು ಬರಲ್ಲ ಅಂತ ಇಲ್ಲ, ಖಂಡಿತ ಬರುತ್ತೆ ರೋಗಗಳು. ನೀವು ಶಾಖಾಹಾರಿ ಆದರೆ ನೀವು ಸಾತ್ವಿಕಾಹಾರಿ ಆಗಿದ್ರಾ? ಆಗಿಲ್ಲ. ಮತ್ತೆ ರೋಗಗಳು ಯಾಕೆ ಬರಲ್ಲ? ನೀವು ಕೊಡೋದು ಏನು ಕೊಡ್ತಾ ಇದ್ರಿ? ವಿಷ ಕೊಡ್ತಾ ಇದ್ರಿ ದೇಹಕ್ಕೆ. ಆಲ್ರೆಡಿ ಯೋಚನೆಗಳು ವಿಷವಾಗಿದೆ, ನಮ್ಮ ಯೋಚನೆಗಳು ವಿಷ ಆಗಿದೆ. ಅಸೂಯ, ದ್ವೇಷ, ಪಗ, ಕೋಪ, ಕ್ರೋಧ, ಹೀನತೆ ಭಾವನ, ಮತ್ತು ಖಿನ್ನತೆ ಭಾವನ, ಕಿರ್ಲಿಂ ಭಾವನ, ಏನಿದೆ ಏನಿಲ್ಲ, ಎಲ್ಲ ಭಾವನೆಗಳು ತುಂಬುತ್ತಾ ಇದೆ. ಪ್ರತಿ ದಿವಸ ತುಂಬೋದೆ ನಮ್ಮ ಮನಸ್ಸಿಗೆ. ಆ ತುಂಬೋದ್ರಿಂದ ಆ ತುಂಬೋದಕ್ಕಿಂತ ಕಾರಣ ನಮ್ಮ ಮಾನಸಿಕ ಆರೋಗ್ಯ, ಮಾನಸಿಕ ಅಸ್ವಸ್ಥತೆ ಗುರಿ ಆಗ್ತೀವಿ ಸ್ನೇಹಿತರೆ. ಅದನ್ನು ತೆಗೆದಾಕನೆ ನಾವು ಅದು ತೆಗೆದಾಕಬೇಕಂತಾನೆ ಈ ಪ್ರಾಣಾಯಾಮ, ಈ ಧ್ಯಾನ ಅನ್ನೋದು ಅತಿ ಹೆಚ್ಚಾಗಿ ನಾವು ಬಳಸ್ಕೊಂಡಿರೋದು ಈ ವೇದಿಕದಲ್ಲಿ, ಅರ್ಥ ಮಾಡ್ಕೊಳ್ಳಿ. ಅದನ್ನು ಯಾವ ಈ ರೀತಿಯಲ್ಲಿ ನಾವು ಅದನ್ನು ಪೂರ್ತಿ ಕೇರ್ ತಗೊಂಡಿದ್ವಿ ಅಂತ, ಆರೈಕೆ ತಗೊಂಡಿದ್ವಿ ಅಲ್ವಾ? ಧ್ಯಾನ ಪ್ರಾಣಾಯಾಮದಿಂದ ಪೂರ್ತಿ ಮಾನಸಿಕ ಸ್ವಸ್ಥತೆ ನಾವು ಸಾಧಿಸ್ತೀವಿ ಅಂತ ಅದರಲ್ಲಿ ಏನು ಸಂಶಯ ಇಲ್ಲ. ಈ ಮಾತಾರ ಫೌಂಡೇಶನಲ್ಲಿ ಯಾರ್ಯಾರು ಸೇರ್ತಾರೋ ಅವ್ರು ಖಂಡಿತವಾಗಿ ಆಗತ್ತೆ. ಮತ್ತು ದೇಹದ ಸಂಬಂಧ ಏನು ಮಾಡಬೇಕು? ಯೋಗಾಸನಗಳು, ಮುದ್ರಗಳು, ಆಕುಪ್ರೆಷರ್, ಸಾತ್ವಿಕ ಜೀವನ ಶೈಲಿ. ಸಾತ್ವಿಕ ಜೀವನ ಶೈಲಿ ಸ್ನೇಹಿತರೆ, ಫಾರ್ಮ್ಗಳಿಗೆ ಹೋಗಿ ಅವ್ರಿಗೆ ಆಯ್ಕೆ ಮಾಡ್ಕೊಳ್ಳಿ. ಅಲ್ಲಿ ಅರಿಶಿನ ಪೌಡರ್ ಸಿಗತ್ತೆ, ಚಿಲ್ಲಿ ಪೌಡರ್ ಸಿಗತ್ತೆ, ಎಲ್ಲನೂ ಎಲ್ಲನೂ. ನಮ್ಗೆ ಗೊತ್ತೇ ಇಲ್ಲ ಅಂತಲೇ ನಮ್ಮ ಮನೆಯಲ್ಲೇ ಕಿಚನ್ಗೆ ಹೋಗಿ ನೀವು ಸರ್ಚ್ ಮಾಡಿ, ಎಲ್ಲ ಇರೋದೆಲ್ಲನೂ ವಿಷಪೂರಿತ ಆಹಾರನೇ. ಆ ನಿಮ್ಗೆ ಗೊತ್ತಿಲ್ಲ ಸ್ಪೈಸಸ್ಸು, ಆ ಸ್ಪೈಸಸ್ ಬಳಸೋದು, ಸ್ಪೈಸಸ್ ಹೇಗೆ ಬೆಳೆಸ್ತಾರೆ ಅದನ್ನು ನಿಮ್ಗೆ ನೀವು ತಿಳ್ಕೊತಾ ಇಲ್ಲ. ಮನೆಗೆ ಏನೇನು ತೊಗೊಂಡು ಬರ್ತಾ ಇದ್ರಿ? ಆಶೀರ್ವಾದ ಆಟ ತೊಗೊಂಡು ಬರ್ತಾ ಇದ್ರಿ, ಅದ್ರಲ್ಲಿ ಏನಿದೆ? ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಇಲ್ಲ. ಶಾಖಾರ ಶಾಖಾರ ಅಷ್ಟೇ, ಶಾಖಾರ ಅಂತ ನೀವು ಅನ್ಕೊಡೋದು ಅಲ್ವಾ? ಅದು ಶಾಖಾರ ಆಗಿದೆಯಾ? ಅದು ಶಾಖಾಹಾರ ಅಲ್ಲ, ಅದು ಅಂದರೆ ಅದು ಶುದ್ಧ ಶಾಖಾಹಾರ ಅಲ್ಲ. ಶಾಖಾಹಾರ ಮಾತ್ರ ಹೆಸರು ಮಾತ್ರ ಅಷ್ಟೇ, ಅದು ಅದು ಸಾತ್ವಿಕ ಆಹಾರ ಅಲ್ಲ, ಶುದ್ಧ ಆಹಾರ ಅಲ್ಲ ಅಂತ ನೀವು ತಿಳ್ಕೊಬೇಕಾಗತ್ತೆ. ಇವೆಲ್ಲ ನಾವು ಅಳವಡಿಸ್ಕೊಂಡ್ರೆ, ಮತ್ತು ನೀರು ನೀರು ಹೇಗೆ ಶುದ್ಧಿ ಮಾಡ್ಕೊತಾ ಇದೆ? ನೀವು ನೀರು ಶುದ್ಧಿ ಆಗ್ತಾ ಇದೆಯಾ? ಯಾವ ನೀರು ಸಿಕ್ಕಿದೆ ಆ ನೀರು ನಾವು ಕುಡಿಯೋಕ್ಕೆ ಹೋಗ್ತಾ ಇದೀವಾ? ಖಂಡಿತ ನಿಮಗೆ ತೊಂದರೆ ಆಗ್ತದೆ. ನಿಮ್ಮ ದೇಹದಲ್ಲಿ ನೀರಿಂದ ಏನಾಗತ್ತೆ, ನಿಮ್ಮ ಇಡೀ ದೇಹಕ್ಕೆ ಹೈಡ್ರೇಷನ್ ಸಿಗತ್ತೆ, ಇಡೀ ದೇಹಕ್ಕೆ ಬೇಕಾಗಿರುವಂಥ ಮಿನರಲ್ಸ್ ಸಿಗತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಸ್ವಲ್ಪ ಸ್ವಚ್ಛಯುತ ನೀರು, ಶಕ್ತಿವಂತ ನೀರು ಕುಡಿ, ಶಕ್ತಿವಂತ ಸ್ವಚ್ಛಯುತ ನೀರು ಕುಡಿ. ನಿಮ್ಮ ಗಾಳಿ, ಗಾಳಿ ಏನು ತೊಗೊತಾ ಇದೆ? ನೀವು ಆರೋಗ್ಯವಂತ ಇರಬೇಕಂದ್ರೆ ಏನು ಗಾಳಿ ನೀವು ತೊಗೊತಾ ಇದೆ, ಉಸಿರಾಟ ಮಾಡ್ತಾ ಇದ್ರಿ? ನಿಮ್ಮ ಸುತ್ತು ಹೇಗಿದೆ? ಪರಿಸರದಲ್ಲಿ ಹೆಚ್ಚು ಮಾಲಿನ್ಯ ಇದೆ ನೋಡಿ. ಒಂದು ಯಾವುದೇ ಏನು ಮಾಡಿಲ್ಲ ಅಂದ್ರೂ ಮನೆ ಒಂದು ಸ್ವಲ್ಪ ಬೀಗ ಹಾಕಿ ಒಂದು ದಿವಸ ಇಟ್ಟರೆ ನಿಮ್ಮ ಎಲ್ಲ ಟೇಬಲ್ಸ್ ಮೇಲೆ ಪೂರ್ತಿ ಧೂಳಿ, ಪೌಡರ್ ಪೌಡರ್ ಥರ ಇದೆ. ನಿಮ್ಮ ಸಿಟಿಯಲ್ಲಿ ಎಲ್ಲೇ ಸಿಟಿಯಲ್ಲಿ ನೀವು ವಾಸ ಮಾಡಿದ್ರು ನಿಮ್ಗೆ ಅರ್ಥಾಗತ್ತೆ. ಅಂದರೆ ಈ ರೀತಿಯಲ್ಲಿ ಮಾಲಿನ್ಯ ಇರುವಾಗ ಏನು ಮಾಡಬೇಕು? ನಾವು ಮಾಡಬೇಕಾಗಿರೋದು ಅದ್ಭುತವಾದ ಅಗ್ನಿಹೋತ್ರ ಮಾಡ್ತಾ ಇರಬೇಕು. ದಿನ ದಿವಸ ಅದಕ್ಕೆ ಅಗ್ನಿಹೋತ್ರ ಮಾಡ್ತಾ ಇರಬೇಕು. ಸ್ವಚ್ಛಗೊಳಿಸ್ಕೋಬೇಕಂದ್ರೆ, ನಮ್ಮ ವಾತಾವರಣ ಸ್ವಚ್ಛಗೊಳಿಸ್ಬೇಕಂದ್ರೆ ನೀವು ಅಗ್ನಿಹೋತ್ರ ಮಾಡ್ತಾ ಇರಬೇಕು. ಮತ್ತು ನಿಮ್ಮ ಜೀವನ ಶೈಲಿಯಲ್ಲಿ ಏನೇನು ಅಭ್ಯಾಸಗಳು ಮಾಡ್ಕೊಂಡಿದ್ರಿ? ಒಂದು ಅಭ್ಯಂಗ ಸ್ನಾನ ಮಾಡ್ತೀರಾ? ಉಪವಾಸ ಮಾಡ್ತೀರಾ?
ಮಾಡ್ತಾ ಇಲ್ಲ, ಗಮನಿಸ್ಕೊಳ್ಳಿ, ಮಾಡಬೇಕು. ಮತ್ತೆ ಪ್ರತಿದಿನ ನೀವು ಎಲ್ಲ ಅಂತಃಸ್ರಾವ ಗ್ರಂಥಿಗಳು ಸ್ವಚ್ಛ ಇದು ಆಕ್ಟಿವೇಟ್ ಮಾಡ್ಕೊತಾ ಇದ್ರ, ಕ್ರಿಯಾಶೀಲಕ ಮಾಡ್ಕೊತಾ ಇದ್ರ, ನಮ್ಮ ಎರಡು ಕೈಯಲ್ಲಿ ಸಿಗುವಂತ 9 ಪಾಯಿಂಟ್ಸ್ ಇದೆ. ಅಂತಃಸ್ರಾವ ಗ್ರಂಥಿಗಳು ಒತ್ತಾ ಇದೀವ, ಪ್ಲಸ್ ಮಾಡ್ತಾ ಇದೀವ ಪ್ರತಿ ದಿವಸ 10 ನಿಮಿಷ ಬೆಳಗ್ಗೆ, 10 ನಿಮಿಷ ಸಾಯಂಕಾಲ. ಈ ಅಂತಃಸ್ರಾವ ಗ್ರಂಥಿಗಳನ್ನು ಸಕ್ರಿಯಗೊಳಿಸ್ಕೊಳಕ್ಕೆ ಮುದ್ರಗಳು ಹೇಳ್ಕೊಟ್ಟಿದ್ವಿ, 7 ಮುದ್ರಗಳು ಹೇಳ್ಕೊಟ್ಟಿದ್ವಿ. 7 ಮುದ್ರಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದೀವ, ಅದನ್ನು ಗಮನಿಸ್ಕೊಳ್ಳಿ. ಈ ರೀತಿಯಲ್ಲಿ ಸ್ನೇಹಿತರೆ, ಈ ರೀತಿಯಲ್ಲಿ ಹಲವಾರು ಪ್ರಾಕ್ಟೀಸಸ್ ನಾವು ಹೇಳ್ತಾ ಬಂದಿದ್ವಿ ಈ ವೇದಿಕದಲ್ಲಿ, ಒಂದು ಎರಡಲ್ಲ, ಹೇಳ್ಕೊತಾ ಹೋದ್ರೆ ಲೆಕ್ಕನೇ ಇಲ್ಲ. ಅಷ್ಟೆಲ್ಲ ಹೇಳಿದ್ವಿ, ಇನ್ನು ಮುಂದಿನ ದಿವಸ ಇನ್ನು 100 ದಿವಸ ಇದೆ. ಹೇಳ್ಬೇಕಂದ್ರೆ ಇವಾಗ 243ನೇ ದಿವಸಕ್ಕೆ ಏನೋ ಬಂದಿದ್ವಿ, ಇನ್ನು ನೋಡ್ತಾ ಹೋದ್ರೆ ಇನ್ನು 120 ದಿವಸಗಳಿದೆ. ಇನ್ನು ಎಷ್ಟು ಎಷ್ಟು ಪ್ರಕ್ರಿಯೆಗಳು ಬರುತ್ತೆ ಇಲ್ಲಿ, ಹೇಳ್ಬೇಕಂದ್ರೆ ಇನ್ನು ಎಷ್ಟು ಟೆಕ್ನಿಕಲ್ ಸಿಗುತ್ತೆ ನಮಗೆ, ಅವೆಲ್ಲನೂ ಅಳವಡಿಸ್ಕೊಂಡ್ರೆ ಮಾತ್ರ ನಿಮಗೆ ಪ್ರಯೋಜನ. ಕೇಳಿಸ್ಕೊಳ್ತಾ ಹೋದರೆ ನಿಮಗೆ ಪ್ರಯೋಜನ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಸೊ ನಾವು ಪ್ರತಿಯೊಂದು ಈ ರೀತಿಯಲ್ಲಿ ಮಾಡುವಾಗ ನಿಮ್ಮ ಮಕ್ಕಳಿಗೂ ಸಹ, ಪ್ರತಿಯೊಬ್ಬರಿಗೂ ಎಂಡೋಕ್ರೈನ್ ಗ್ಲಾಂಡ್ಸ್ ಅಂತಃಸ್ರಾವ ಗ್ರಂಥಿಗಳು, ಪ್ರತಿಯೊಬ್ಬರಿಗೂ ಪ್ರತಿ ದಿವಸ ಸಕ್ಕರೆಗೊಳಿಸ್ಬೇಕಾ ಇಲ್ಲ? ಸಕ್ಕರೆಗೊಳಿಸ್ತಾ ಇರಬೇಕು. ಮಕ್ಕಳಿಗೂ ಸಹ ನಾವು ಮಾಡ್ತಾ ಇದೀವಾ ಇಲ್ಲ ನೀವು ಗಮನಿಸ್ಕೊಳ್ಳಿ. ಮಾಡಿದರೆ ಏನಾಗುತ್ತೆ ಪ್ರಯೋಜನ? ನೇರವಾಗಿ ನಿಮ್ಮ ಮಕ್ಕಳಲ್ಲಿರುವಂಥ ಭಾವನೆಗಳು, ಅವರಲ್ಲಿರುವಂಥ ಲಕ್ಷಣಗಳು, ಅವರಲ್ಲಿರುವಂಥ ಆರೋಗ್ಯ ನೋಡಿ. ಈಗ ಸಣ್ಣ ಮಕ್ಕಳು ಅವರು 13, 18, 13, 14 ವಯಸ್ಸಿರುವಂಥ ಹೆಣ್ಮಕ್ಕಳು, ಅವ್ರಿಗೆ ಈ ಮೆನಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ, ಪೀರಿಯಡ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಆಗುವಂಥ ಗೊಂದಲಗಳು, ಅವ್ರ ಹೊರಗಡೆ ಆಗುವಂಥ ಮಾನಸಿಕ ಉದ್ರೇಕಗಳು ಎಷ್ಟೋ ಇರುತ್ತೆ, ನಿಮ್ಗೆ ಹೇಳ್ಕೊಳಕ್ಕಾಗಲ್ಲ. ಅವರು ನಿಮ್ಮ ಹತ್ರ ಹೇಳಲ್ಲ, ನೀವು ಅವ್ರ ಹತ್ರ ಕೇಳಲ್ಲ, ಕೊನೆಗಾಗೋದು ಸೊ ದುಷ್ಪರಿಣಾಮಗಳು ಆಗ್ತಾ ಇರ್ತವೆ ಸ್ನೇಹಿತರೆ. ಅವ್ರ ಮನಸ್ಸಲ್ಲಿ ಮಾನಸಿಕ ಸ್ಥಿತಿ ನಿಜವಾದ ಒಂದು ಆ ಮಾನಸಿಕ ಸ್ಥಿತಿ ಅನ್ನೋದು ಉದ್ರೇಕಗಳು ಏನಾಗುತ್ತೆ, ತುಂಬ ಪ್ರಾಬ್ಲಮ್ಗಳು ಫೇಸ್ ಮಾಡ್ತಾ ಇರ್ತಾರೆ ಅವರು. ಅದು ಟೀನೇಜಲ್ಲಿ ಆಗುವಂಥ ಸಮಸ್ಯೆಗಳು, ಈ ಲೈಂಗಿಕವಾಗಿ ಅನೇಕ ಮಾರ್ಪುಗಳು ಅವ್ರ ಒಳಗಡೆ ಆಗ್ತಾ ಇರ್ತದೆ. ಅವಾಗ ಏನು ಮಾಡಬೇಕು? ಈ ಅಂತಃಸ್ರಾವ ಗ್ರಂಥಿಗಳು ಎಸ್ಪೆಷಲಿ ಲೈಂಗಿಕ ಗ್ರಂಥಿಗಳಿದೆ, ಅದು ಅಂಡಾಶಯ ಗ್ರಂಥಿ ಮತ್ತು ವೃಷಣ ಗ್ರಂಥಿ, ಟೆಸ್ಟಿಸ್ ಮತ್ತು ಓವರೀಸ್ ಗ್ರಂಥಿ. ಇದನ್ನು ಸರಿಯಾದ ರೀತಿಯಲ್ಲಿ ಪಾಯಿಂಟ್ ನಂಬರ್ 14 ಆ್ಯಂಡ್ 15, ನಿಮ್ಮ ಎರಡು ಕೈಯಲ್ಲಿ ಸಿಗುವಂಥ ನಿಜವಾದ ಪ್ರತಿಯೊಂದು ದಿವಸ ಬೆಳಗ್ಗೆ ಸಾಯಂಕಾಲ ನೀವು ಪ್ರೆಸ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಖಂಡಿತ ಅದ್ಭುತ ಫಲಿತ ಎಲ್ಲ ಮಕ್ಕಳಲ್ಲಿ, ಆ ಹುಡುಗಿ ಇರಲಿ, ಹುಡುಗ ಇರಲಿ, ಯಾವುದೇ ಇರಲಿ, ಯಾರೇ ಇರಲಿ, ಖಂಡಿತ ನಿಮಗೆ ಅದ್ಭುತ ಫಲಿತಗಳು ಸಿಗುತ್ತೆ. ಓಕೆ, ಈ ರೀತಿಯಲ್ಲಿ ಸ್ನೇಹಿತರೆ, ನಾವು ಪ್ರತಿ ಒಂದು ಗಮನ ಕೊಟ್ಟು ಸಾತ್ವಿಕ ಜೀವನ ಶೈಲಿ ಅಳವಡಿಸ್ಕೊಂಡ್ರೆ, ಇಲ್ಲಾಂದರೆ ಕ್ಯಾನ್ಸರ್ ಈ ನೋಡ್ತಾ ಇದ್ವಿ ಇತ್ತೀಚಿನ ಕಾಲದಲ್ಲಿ, ಈ ಶಾಖಾಹಾರಿ ಅಂತ ಅನ್ಕೊಂಡಿದ್ರು ಅವ್ರಿಗೂ ಕ್ಯಾನ್ಸರ್ಗಳು, ಡಯಾಬಿಟೀಸು, ಬಿ ಪಿ, ಹಲವಾರು ಈ ದೀರ್ಘಕಾಲಿಕ ವ್ಯಾಧಿಗಳು ಈಗಾಗಲೇ ಬರ್ತಾ ಇದೆ. ಅವೆಲ್ಲ ನಾವು ತೆಗೆದಾಕಬೇಕು, ಅವೆಲ್ಲರಿಂದ ನಾವು ದೂರ ಹೋಗಬೇಕು ಅಂತಂದರೆ ಖಂಡಿತ ನೀವು ಮಾಡಬೇಕಾಗಿರೋದು ಈ ರೀತಿಯಲ್ಲಿ ನಿಮ್ಮ ಜೀವನ ಶೈಲಿ ನಡೆಸ್ಕೊಳ್ಳಿ ಅಂತ ಹೇಳ್ತಾ, ಈಗ ಮುಂದಿನ ಕಾರ್ಯಕ್ರಮವನ್ನು, ಇದು ಕಾರ್ಯಕ್ರಮ ಮುಂದುವರ್ಸೋಣ, ಪ್ರಶ್ನೆಗಳು ತಗೊತಾ ಹೋಗೋಣ. ರೈಟ್, ಹ್ಞೂ ಮೇಡಮ್, ಮಾತಾಡಿ. ನಮಸ್ಕಾರ ಗುರು, ತಮಗೂ ನಮಸ್ಕಾರ, ನಾಗರಾಜ ಗುರುಗಳಿಗೂ ನಮಸ್ಕಾರ, ಹಾಗೂ ಮಹಾವತಾರ್ ಫೌಂಡೇಶನ್ ಬಾಬಾ ಅವರಿಗೂ ನಮಸ್ಕಾರ, ಮತ್ತು ಪದ್ವಿಜಿ ಗುರುಗಳಿಗೂ ಕೂಡ ಅನಂತ ಕೋಟಿ ನಮಸ್ಕಾರ. ಜೋರಾಗಿ ಮಾತಾಡಿ, ಸೌಂಡ್ ಸೌಂಡ್ ಜೋರಾಗಿ ಮಾತಾಡಿ. ಇಲ್ಲಿ ನಾವು ನಿಜವಾಗಂದ್ರೂ ದಿನಾಲು ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ತಾ ಇದ್ವಿ. ಆ ಎಲ್ಲವನ್ನ ಎಲ್ಲ ವಿಷಯಗಳನ್ನು ತಿಳ್ಕೊಂಡ್ರೆ ನಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯತೆ ಅಂತ ಹೇಳ್ತೀನಿ. ಆಮೇಲೆ ಇವತ್ತಂತೂ ನಮ್ಮ ನಾಗರಾಜ ಗುರುಗಳು ಕೇಸರಿ ಮುದ್ರೆ, ಗಣಪತಿ ಮುದ್ರೆ ಇದನ್ನು ಹೇಳಿದ್ರು, ಯಾವಾಗೋ ಮಾಡ್ತಿದ್ವಿ, ಅದ್ರ ಮರ್ತು ಬಿಟ್ಟಿದ್ವಿ, ಎಲ್ಲವನ್ನ ಮಾಡ್ತಾ ಇದ್ದಾರೆ. ಸಮಗ್ರ ಜೀವನ ಶೈಲಿ ಸಾಕಷ್ಟು ಕಲಿತಾ ಇದ್ವಿ. ಎಲ್ಲೆಲ್ಲೋ ನಾನು ಧ್ಯಾನವನ್ನು ಮಾಡ್ತಿದ್ದೆ, ಆದ್ರಿಷ್ಟು ಪರಿಪೂರ್ತಿ ಆದಂತಹ ಎಲ್ಲವನ್ನ ಹೇಳ್ಕೊಡ್ತಾ ಇರ್ಲಿಲ್ಲ. ಎಷ್ಟೋ ಸಲ ನಾನು ದುಡ್ಡು ಕೊಟ್ಟು ಕೂಡ ಕಲ್ತಿದ್ದೆ, ಆದ್ರೆ ಇಷ್ಟು ಸವಿಸ್ತಾರವಾಗಿ ಎಲ್ಲಿ ಕಲ್ತಿದ್ದೀರ? ಆದ್ರೆ ಯಾವಾಗ ನಾನು ನವೆಂಬರ್ಲಿಂದ ಇಲ್ಲಿ ಈ ಕಾರ್ಯಕ್ರಮ ಬಂದೆ, ನನ್ನ ಜೀವನದಲ್ಲಿ ಬಹಳಷ್ಟು ಬದಲಾವಣೆಯಾಗಿದೆ. ಸಮಗ್ರ ಜೀವನ ಶೈಲಿಯಲ್ಲಿ ಅಂತೂ ಸಾಕಷ್ಟು ಆಹಾರ ಪದ್ಧತಿ ಆಗ್ಲಿ, ನೀರು ಯಾವ ರೀತಿಯಿಂದ ಉಪಯೋಗ ಮಾಡ್ಬೇಕು ಅದ್ರ ಬಗ್ಗೆನೂ ತಿಳ್ಕೊಂಡೆ. ಆಮೇಲೆ ಯೋಗಾಸನದ ಬಗ್ಗೆ ಕೂಡ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೆ. ಇದರಲ್ಲಿ ನಾಗರಾಜ ಗುರುಗಳು ನಮ್ಗೆ ಸಾಕಷ್ಟು ಎಲ್ಲವನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗೂ ತಾವು ದಿನಾಲು ಮುದ್ರೆಗಳನ್ನು ಹೇಳ್ಕೊಡ್ತೀರ, ಅಕ್ಯುಪೇಶರ್ಗಳ ಪಾಯಿಂಟ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀರಾ. ಅಷ್ಟೇ ಅಲ್ಲದೆ
ಇಲ್ಲಿ ನಮಗೆ ದಿನಕ್ಕೆ ಕೂತ್ಕೊಂಡಲ್ಲಿಯೇ ಸ್ವಾಧ್ಯಾಯ ಯಾವ ರೀತಿ ಮಾಡಬೇಕು, ಯಾವ್ಯಾವ ರೀತಿ ಪುಸ್ತಕಗಳನ್ನು ಓದಿದ್ರೆ ನಮ್ಗೆ ಯಾವ ವಿಷಯಗಳು ತಿಳ್ಕೊಳಿಕ್ಕೆ ಸಾಧ್ಯತೆ ಇದೆ ಅನ್ನೋದು ಕೂಡ ತಾವು ಹೇಳಿದರೆ. ಆಮೇಲೆ ಸತ್ಸಂಗ ಒಂದು ಪ್ರತಿ ಶುಕ್ರವಾರ ಸತ್ಸಂಗ, ದಿನಾಲು ಸತ್ಸಂಗ ಇರುತ್ತೆ, ಆದ್ರೂ ಕೂಡ ಪ್ರತಿ ಶುಕ್ರವಾರ ತತ್ವಜ್ಞಾನಿಗಳ ವಿಷಯಗಳನ್ನ ನಾವು ತಿಳ್ಕೊಳ್ತೀವಿ. ಹಾಗಾಗಿ ಇಲ್ಲಿ ಏನಂದ್ರೆ ಎಷ್ಟು ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಇದರಿಂದ ಕೆಲವು ನನ್ನಲ್ಲಿರುವಂತಹ ಕೆಲವು ಕೆಟ್ಟ ಆಲೋಚನೆಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದಾವೆ. ಆಮೇಲೆ ಯಾವಾಗಲೂ ನಾನು ಸಮಾಧಾನವಾಗಿರ್ಬೇಕು, ಆಮೇಲೆ ಒಂದೇ ಕಡೆ ಕೂತ್ಕೊಳ್ಬೇಕು, ಟೈಮ್ ಸಿಕ್ಕಾಗೆಲ್ಲ ಧ್ಯಾನ ಮಾಡಬೇಕು, ಕಣ್ಮುಚ್ಕೊಂಡೇ ಇರಬೇಕು ಅನ್ನೋಂತ ನನ್ನ ಮನಸ್ಸಿನಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಆಮೇಲೆ ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ, ನಾನು ಹಿಂದೆ ಏನ್ ಮಾಡಿದ್ದೆ, ಈಗ ಏನ್ ಮಾಡ್ತಾ ಇದ್ದೀನಿ, ಮುಂದೆ ಏನ್ ಮಾಡ್ಬೇಕು ಅನ್ನುವುದನ್ನ ನಾನು ಈ ಧ್ಯಾನದ ಮುಖಾಂತರ ತಿಳ್ಕೊಳ್ತಾ ಇದ್ದೀನಿ. ಅದು ನನ್ನಲ್ಲಿ ಬದಲಾವಣೆಯಾಗಿದೆ. ಆಮೇಲೆ ಇನ್ನೊಂದೇನ, ನಾನು ದಿನಾಗ್ಲೂ ಯಾವಾಗ್ಲೂ ಅಂದ್ರೆ ಕನಿಷ್ಠ ಏನಿಲ್ಲ ಅಂದ್ರೆ 4-5 ತಾಸು ಮೌನವಾಗಿರ್ಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಾವಾಗೂ ಒಂದ್ಸಲ ಬೇಜಾರ್, ಬೇಜಾರ್ ಅಂತೂ ಇಲ್ಲೇ ಇಲ್ಲ, ಬೇಜಾರ್ ಆದಾಗ ಬುಕ್ಸ್ ಕೈಯಲ್ಲಿ ಹಿಡಿದು ಬಿಡ್ತೀನಿ, ಬುಕ್ಸ್ ನ ಓದ್ತೀನಿ, ಅದರಿಂದ ನಮ್ಗೆ ಬಹಳಷ್ಟು ಸಮಾಧಾನ ಆಗುತ್ತೆ. ಆಮೇಲೆ ಇವು ತಾವು ಹೇಳಿದಂತಹ 8 ಮತ್ತು 10 ಏನು ಮುದ್ರೆಗಳನ್ನು ಹೇಳ್ಕೊಟ್ಟಿರ್ತಲ್ಲ, ಅವನ್ನ ಸುಮ್ಮನೆ ಏನೇ ಕೆಲಸ ಮಾಡ್ತಾ ಇರಲಿ ಅದನ್ನ ಹಾಕೊಂಡೇ ಇರ್ತೀನಿ, ಅದನ್ನ ಮಾಡ್ತಾ ಇರ್ತೀನಿ. ಆಮೇಲೆ ನನ್ನ ಜೀವನದಲ್ಲಿ ಏನಂದ್ರೆ ಅಪಾನ ವಾಯು ಮುದ್ರೆ ಬಹಳಷ್ಟು ಪ್ರಭಾವ ಬೀರಿದೆ. ಸ್ವಲ್ಪ ಏನೇ ಅನಿಸ್ತು, ಮನಸ್ಸಿಗೆ ಕಿರಿಕಿರಿ ಅನಿಸ್ತು, ಅಥವಾ ಎದೆ ನೋವು ಯಾವಾಗ ಹುಚ್ಚಿಸ್ತಾ ಇತ್ತು ಅಂದ್ರೆ ಅಪಾನ ವಾಯು ಮುದ್ರೆ ಹಾಕು, 5 ನಿಮಿಷ ಸಾಕು, ಅದ್ರ ಜೊತೆಗೆ ಒಂದು 2 ಇಲ್ಲ 3 ಸೆಕೆಂಡು ಪ್ರಾಣ ಮುದ್ರೆ ಮಾಡ್ತೀನಿ. ಇದು ಮಾಡೋದರಿಂದ ಎಷ್ಟೋ ಬಹಳಷ್ಟು ಬದಲಾವಣೆ ಆಗಿದೆ ಗುರುಗಳೇ. ಆಮೇಲೆ ಯಾವುದು ಕೂಡ ಏನಂದ್ರೆ ಎಲ್ಲಿ ಇರ್ಲಿ ಯಾರಿಗೂ ಆಗ್ಲಿ ಬುಕ್ಗಳನ್ನು ಓದ್ರಿ, ಧ್ಯಾನ ಮಾಡ್ರಿ ಅಂತ ಹೇಳ್ತಾ ಇರ್ತೀನಿ. ಹೀಗಾಗಿ ಏನಂದ್ರೆ ಈ ನಮ್ಗೆ ಬಾಬಾ ಇಲ್ಲಿ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ, ಅವತಾರ್ ಫೌಂಡೇಶನ್ ಮೊದ್ಲು ಯಾಕೆ ನಮಗ್ ಸಿಗ್ಲಿಲ್ಲ, ಮೊದ್ಲಿನಿಂದ ನಾನೀಗ ಬಹಳ ವರ್ಷ ಮಾಡ್ತಾ ಇದ್ದು, ಆದ್ರೆ ಇದರಲ್ಲಿ ನನ್ಗೆ ಬಹಳಷ್ಟು ಎಫೆಕ್ಟಿವ್ ಆಗಿದೆ, ಮೊದಲೇ ಸಿಗ್ಬೇಕಾಗಿತ್ತು ಪರವಾಗಿಲ್ಲ, ಇದನ್ನ ಹೀಗೆ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ತಮಗೂ ಮತ್ತು ನಾಗರಾಜ ಗುರುಗಳಿಗೂ ಅನಂತ ಕೋಟಿ ಧನ್ಯವಾದಗಳು. ಇದರ ಜೊತೆಗೆ ನಮ್ಮ ಪತ್ರಿಜೆ ಗುರುಗಳು ಏನಿದ್ದಾರಲ್ಲ ಅವರಿಗೆ ಮಹಾಮಹಾ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಪ್ರತಿಯೊಬ್ಬರು ಕೂಡ ನಿಮಗೆ ಸಮಯ ಸಿಕ್ಕಾಗ ಧ್ಯಾನ ಮಾಡ್ರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟು ನನ್ನ ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಅನಂತ ಧನ್ಯವಾದಗಳು ತಿಳಿಸ್ಲಿಕ್ಕೆ ಪಡ್ತೀನಿ. ನಮಸ್ತೆ, 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 ನಮಸ್ತೆ. ಸ್ನೇಹಿತರೆ, ಇನ್ನೊಂದು ಏನಂದ್ರೆ, ನಾವು ಯಾವಾಗನ ಪೇಯ್ನ್ ಇಲ್ಲಂದ್ರೆ ಪೇಯ್ನ್ ಅನುಭವಿಸ್ತಾ ಇದೆ ಅಂತ ಇಟ್ಕೊಳ್ಳಿ. ಡೇ ಟೈಮಲ್ಲಿ ಯಾವುದೇ ಸಮಯದಲ್ಲಿ ಈಗ ಪೇಯ್ನ್ ಇಲ್ಲಿದೆ ಅಂತ ಇಟ್ಕೊಳ್ಳಿ. ಈ ಮುದ್ರ ಮಾಡಿ, ಮುಕುಲ ಮುದ್ರ, ಸಮಾನ ಮುದ್ರ ಇದೆಯಲ್ಲ ಮುಕುಲ ಮುದ್ರ, ಇದಕ್ಕೂ ಇನ್ನೊಂದು ಹೆಸರು ಮುಕುಲ ಮುದ್ರ. ಈ ಮುಕುಲ ಮುದ್ರೆ ಏನಂದ್ರೆ, ನೇರವಾಗಿ ಈ ತರ ಇಂಜೆಕ್ಷನ್ ತರ ಚುಚ್ಚಬೇಕು, ಈ ತರ ನೋಡಿ ಇಲ್ಲಿ ಪೇಯ್ನ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಳ್ಳಿ, ಒಂದು 5 ನಿಮಿಷ ಹೀಗೆ ಇಟ್ಕೊಳ್ಳಿ ಅಷ್ಟೇ. ಶಕ್ತಿ ಹೋಗ್ತಾ ಇರ್ತದೆ ಒಳಗಡೆ, ಆದಷ್ಟು ನಿಮಗೆ ಬೇಗ ಪರಿಹಾರ ಆಗುತ್ತೆ, ಗುಣ ಆಗ್ಬಿಡ್ತದೆ. ಇಲ್ಲಿ ಪೇಯ್ನ್ ಬರ್ತಾ ಇದ್ರೆ ಹೀಗೆ ಮಾಡಿಕೊಂಡು ಹೀಗೆ ಇಟ್ಕೋಬೇಕು, ಇಲ್ಲಿ ಪೇಯ್ನ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳಿ. ಓಕೆ, ಈ ರೀತಿಯಲ್ಲಿ ಎಲ್ಲೇ ಪೇಯ್ನ್ ಇದ್ರೂ ಈ ಮುಕುಲ್ ಮುದ್ರ, ಸಮಾನ ಮುದ್ರ, ಆ್ಯಕ್ಚುಲಿ ಈ ಮಾಡಿದ್ರೆ ಸಮಾನ ಮುದ್ರ ಅಂತ ಇದ್ವಿ ನಾವು, ಆಗ ಮಾಡ್ತಾ ಇಲ್ಲ, ಹೀಗೆ ಮಾಡ್ಕೊಂಡು ಅಷ್ಟೇ, ಈ ಮಾಡಿಕೊಂಡು ಹೀಗೆ ಇಟ್ಕೊಂಡು. ಓಕೆ, ನಮ್ಗೇನಾದರೂ ಸ್ವಲ್ಪ ಉಸಿರಾಟ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಇರುವಾಗ ಆದಿ ಮುದ್ರೆ ಮಾಡ್ಕೊಂಡ್ಬಿಡಿ ಇಮ್ಮಿಡಿಯೇಟ್. ಓಕೆ, ಈ ಥರ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಎಷ್ಟು ಮುದ್ರೆಗಳಿದ್ದೀವಿ, ಈ ಮುದ್ರೆಗಳು ಒಂದೇ ಪಾಲಿಸಬೇಕು, ಆಮೇಲೆ ಸ್ವಲ್ಪ ಸಮಯ ಕೊಡಬೇಕು ಅದಕ್ಕೆ. ನಾವು ಹೀಗೆ ಮಾಡ್ಕೊಂಡ ತಕ್ಷಣವೇ ಆಗ್ಬೇಕಂತಲ್ಲ, ಒಂದು 10 ನಿಮಿಷ, 20 ನಿಮಿಷ, 30 ನಿಮಿಷ ಕೊಡಬೇಕು. ನಾವು ಡಾಕ್ಟರ್ ಹತ್ರ ಹೋಗಿ ಆ ವೇಟಿಂಗ್ ಆ ಕ್ಯೂ ಅಲ್ಲಿ ಕೂತ್ಕೊಂಡು ಬದಲು ಇಲ್ಲಿ ಕೂತ್ಕೊಂಡು ಈ ಮುದ್ರೆಗಳು ಮಾಡಿದ್ರೆ ನಿಮ್ಗೇನು ನಷ್ಟ ಆಗ್ತಾ ಇದೆ ಹೇಳಿ? ನಷ್ಟ ಏನು ಇಲ್ವಲ್ಲ, ಲಾಭನೇ ಇರೋದು. ಮಾಡಿ, ಅಲ್ಲಿ ಡಾಕ್ಟರ್ ಒಂದು ಕ್ಯೂ ಲೈನ್ ಇರ್ತದೆ, ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಅಷ್ಟು ಹೊತ್ತು ನೀವು ಕೂತ್ಕೋಬೇಕಲ್ಲ ಅಲ್ಲಿ. ಅದು ಬದಲಾಗಿ ಇಲ್ಲಿ ಕೂತ್ಕೊಳ್ಳಿ, ಮನೇಲಿ ಕೂತ್ಕೊಂಡೇ ಮಾಡಿ, ಪಾರ್ಕಲ್ಲಿ ಕೂತ್ಕೊಳ್ಳಿ, ಒಂದು ವಾಕಿಂಗ್ ಹೋದ್ರೆ ಅಲ್ಲಿ ಕೂತ್ಕೊಳ್ಳಿ, ಏನೇನು ಮುದ್ರೆಗಳು ಎಲ್ಲಿದ್ವು ಒಂದ್ಸರಿ ನೀವು ಮಾತಾಡಿ ಟಿವಿಗೆ ಹೋಗಿ ನೋಡ್ಬೇಕಲ್ಲ ನೀವು.
ಏನಿರೋದು ಎಲ್ಲಿರೋದು ಕೇಳಿಸ್ಕೊಂಡು ಕೇಳಿಸ್ಕೊಂಡು ದಿನ ದಿನ ಕೇಳಿಸ್ಕೊಳೋದು ಬಿಡೋದು, ಕೇಳಿಸ್ಕೊಳೋದು ಬಿಡೋದು, ಏನು ಪ್ರಯೋಜನ? ಹ್ಞೂ, ನಾವು ಹೇಳ್ತಾನೆ ಇರ್ತೀವಿ. ಈಗ ನೋಡಿ, ಕ್ಷೇಪಣ ಮುದ್ರ ಈಗ ಮಾಡಿಕೊಂಡು ಅಲ್ವಾ, ಇದು ಈಗ ಇಟ್ಕೊಂಡು ಈ ಎರಡು ಹೆಬ್ಬೆರಳು ಒಂದ್ರ ಮೇಲೆ ಒಂದು, ಲೆಫ್ಟ್ ಮೇಲೆ ರೈಟ್, ಲೆಫ್ಟ್ ಮೇಲೆ ಆದಷ್ಟು ಲೆಫ್ಟ್ ಮೇಲೆ ರೈಟ್ ಕೊನೆ, ಫಾರ್ ಎಕ್ಸಾಂಪಲ್ ಇಟ್ಕೊಂಡು ಹೀಗೆ ಈಗ ಇಟ್ಕೊಂಡ್ರೆ, ಇಟ್ಕೊಂಡ್ರೆ ಏನಾಗುತ್ತೆ, ನಮ್ಮಲ್ಲಿ ಯಾವುದೇ ನಕಾರಾತ್ಮಕ ಯೋಚನೆಗಳಿರಲಿ ಇಮ್ಮಿಡಿಯೇಟ್ ಖಾಲಿ ಆಗುತ್ತೆ, ತಕ್ಷಣ ಖಾಲಿ ಆಗುತ್ತೆ. ಕ್ಷೇಪಣ ಮುದ್ರ, ಯಾವಾಗ ನಾವು ನಕಾರಾತ್ಮಕ ಯೋಚನೆ ಬರ್ತಾ ಇದೆಯಾ, ಈಗ ಇಟ್ಕೋಬೇಕು, ಕೂತ್ಕೋಬೇಕು ಅಷ್ಟೇ. ಎರಡು ಒಂದು ಮೇಲೆ ಒಂದು ಹೆಬ್ಬೆರಳು ನೋಡ್ಕೊಳ್ಳಿ, ಇದು ತೋರ್ ಬೆರಳು ಟಚ್, ಮಿಕ್ಕಿದ ಬೆರಳು ಕ್ಲೋಲ್ಡ್ ಲಾಕ್ ಇಂಟರ್ಲಾಕ್. ಈಗ ಇಟ್ಕೊಳ್ಳಿ, ಕೂತ್ಕೊಳ್ಳಿ, ಇದು ತೋಳ ಮೇಲೆ ಇಟ್ಕೊಳ್ಳಿ, ಆಯಾ ಕೂತ್ಕೊಳ್ಳಿ. ಕ್ಷೇಪಣ ಮುದ್ರ, ಅತಿ ವೇಗವಂತವಾಗಿ ಎಲ್ಲ ನಕಾರಾತ್ಮಕ ಯೋಚನೆ ಖಾಲಿ ಮಾಡಿ ಮನಸ್ಸಲ್ಲಿ ಸಕಾರಾತ್ಮಕ ಯೋಚನೆ ತಂದುಕೊಡ್ತದೆ. ಈ ರೀತಿಯಲ್ಲಿ ಒಂದು ಮುದ್ರೆ ಇಲ್ಲ ಸ್ನೇಹಿತರೆ, ಇಷ್ಟುವರೆಗೆ ಎಲ್ಲಿರೋ ಮುದ್ರೆಗಳು ಸರಿಯಾದ ರೀತಿಯಲ್ಲಿ ನೀವು ಪಾಲನೆ ಮಾಡಿದರೆ ಅದಕ್ಕಿಂತ ಫಲಿತಗಳು ಇನ್ನು ಏನೂ ಬೇಕಾಗಿಲ್ಲ. ಆ ಜೊತೆಗೆ ನಮ್ಮ ಧ್ಯಾನ ಎನಿವೇ ಇದೆ, ಇವೆಲ್ಲ ಮಾಡಿದ್ದಕ್ಕೂ ಯಾಕೆಂದರೆ ನಮ್ಮ ಮನಸ್ಸನ್ನು ನಮ್ಮ ದೇಹವನ್ನು ಪ್ರಿಪೇರ್ ಮಾಡ್ಕೊಳಕ್ಕೆ ಮಾಡ್ತಾ ಇದ್ದೀವಿ. ಈ ಪ್ರಿಪರೇಷನ್ ಆದಮೇಲೆ ನಿಮಗೆ ಸಿಗುವಂಥ ಧ್ಯಾನ ಅದ್ಭುತ, ಪರಮಾದ್ಭುತ, ಅತ್ಯುನ್ನತ ಶಕ್ತಿ ನಿಮಗೆ ಸಿಗತ್ತೆ. ವೇಗವಂತವಾಗಿ ನಿಮ್ಮ ಜೀವನ ಬದಲಾವಣೆ ಮಾಡ್ಕೋಬೋದು, ಪರಿವರ್ತನೆಗೊಳಿಸ್ಕೋಬೇಕಂತ ಅತಿ ಸುಲಭವಾದ ಮಾರ್ಗಗಳು ಇವೆಲ್ಲ. ದಯವಿಟ್ಟು ಪಾಲನೆ ಮಾಡಬೇಕು. ರೈಟ್ ರವಿ ಸರ್, ಮಾತಾಡಿ. ಹಲೋ, ಎಸ್ ಸರ್, ಹೇಳಿ. ಮಾತಾಡ ಕಮಿಷನ್ಗೆ ಮತ್ತೆ ರಂಗನಾಥ್ ಸರ್ ನಿಮಗೆ, ನಾಗರಾಜ್ ಸರ್ಗೆ, ಮತ್ತೆ ಡೈಲಿ ಬಂದು ಆಧ್ಯಾತ್ಮಿಕ ಗುರುಗಳು ಎಲ್ಲ ಹೇಳ್ಕೊಟ್ಟು ಪಾಠ, ಅಂದರೆ ಧ್ಯಾನದ ಬಗ್ಗೆ ಮತ್ತೆ ಅವೇರ್ನೆಸ್, ಜನರಲ್ ಅವೇರ್ನೆಸ್ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ, ತುಂಬ ತುಂಬ ಸಂತೋಷ. ನನ್ನ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಧ್ಯಾನಕ್ಕೆ ಬಂದ ಮೇಲೆ, ಧ್ಯಾನ ಮಾಡಿದ ಮೇಲೆ ಎಷ್ಟು ಎನರ್ಜೆಟಿಕ್ ಆಗುತ್ತೆ ಆ ದಿವಸದಲ್ಲಿ ಅಂದರೆ ತುಂಬ ಅದ್ಭುತ. ಅಂದರೆ ನಾನು ಆ ಚೇಂಜಸ್ನ ಅನುಭವಿಸಿದ್ದೀನಿ, ಅದರಿಂದ ತುಂಬ ತುಂಬ ನನಗೆ ಎನರ್ಜಿ ಬರುತ್ತೆ ಅಂದರೆ ಕೆಲಸ ಮಾಡೋಕ್ಕೆ ಆ ಥರ. ಸೊ ತುಂಬ ತುಂಬ ಧನ್ಯವಾದಗಳು. ಮತ್ತು ನಂದು ಒಂದು ಕ್ವಶನ್ ಏನಂದರೆ, ವೆರಿಕೋಸ್ ವೇನ್ಗೆ ಏನು ಮದ್ದು ಅಂತ ಸ್ವಲ್ಪ ನೀವು, ನನಗೆ ಸ್ವಲ್ಪ ವೆರಿಕೋಸ್ ವೇನ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ಯಾವ್ದ ಅದಕ್ಕೆ ಟ್ರೀಟ್ಮೆಂಟು ನೀವು ಸಜೆಸ್ಟ್ ಮಾಡ್ತೀರಾ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ವೆರಿಕೋಸ್ ವೇನ್ಸ್ ಏನಿಲ್ಲ ಸರ್, ಅದು ರಕ್ತ ರಕ್ತ ಅಶುದ್ಧಿ, ಹಾಲಲ್ಲಿದೆ. ರಕ್ತ ಅಶುದ್ಧಿ ಎಲ್ಲಿ ಎಲ್ಲಿ ಏ ಭಾ ಯಾವ ಭಾಗದಲ್ಲಿ ರಕ್ತ ಅಶುದ್ಧಿ ಇರುತ್ತೋ ಅಲ್ಲಿ ನಿಮಗೆ ವೆರಿಕೋಸ್ ವೇನ್ ಬರುತ್ತೆ ಅಷ್ಟೇ. ಅದಕ್ಕೆ ಏನು ಅದು ಅದೇನಿಲ್ಲ, ಮತ್ತೆ ನೀವು ರಕ್ತ ಶುದ್ಧಿ ಮಾಡುವಂಥ ಕಾರ್ಯಕ್ರಮ ಮಾಡ್ಕೊಳ್ಳಿ. ಈ ಸ್ವಲ್ಪ ಈ ಬೇವಿನ ಮರ ಈ ಎಲೆಗಳಿಂದ ಸ್ವಲ್ಪ ಕಷಾಯ ಕುಡಿಯೋದು, ಈ ರೀತಿಯಲ್ಲಿ ತುಳಸಿ ಕಷಾಯ ಕುಡಿತಾ ಇರಬೇಕು. ಈ ಶುದ್ಧಿ ಆಗಬೇಕು, ಅಂತರದಿಂದ ಶುದ್ಧಿ ಆಗಬೇಕು, ಅದು ಓಕೆ ಅಂತರದಿಂದ ಶುದ್ಧಿ ಆಗಿದ್ರೆ ಬೇಗ ಹೋಗೋದು ಅದು. ಮಿಕ್ಕಿದು ಓಕೆ. ಆ ಮದ್ದು ಈ ಅವರು ಮದ್ದು ಆ ಮದ್ದು ಏನ್ ಈ ಮದ್ದು. ಹೇಳಿದ್ರು ಅಂದ್ರೆ, ಏನ್ ಹೇಳ್ತಾ ಇದ್ದೀರಾ ಅಂದ್ರೆ, ತುಂಬಾ ಟೈಮ್ ಅಲ್ಲಿ ನೀವು ನಿಂತ್ಕೊಂಡು ಕೆಲಸ ಮಾಡೋದು ಅಥವಾ ಆ ತರ ಇದ್ದಾಗ ಈ ವೆರಿಕೋಸ್ ವೇನ್ ಬರುತ್ತೆ, ಅಲ್ಲಿ ಬ್ಲಾಕ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕಾಲಲ್ಲಿ ನನಗೆ ಇರೋದು. ಅಂದ್ರೆ ಸೊ ರಕ್ತ ಪ್ರವಾಹ ಏನಾಗುತ್ತೆ, ಬ್ಲಾಕ್ ಆಗೇ ಆಗ್ತದೆ. ಆ ಬ್ಲಾಕ್ ಆಗಿದ್ರೆ ಮತ್ತೆ ಅದನ್ನು ಸರಿಪಡಿಸ್ಕೋಬೇಕಂದ್ರೆ ಈ ರಕ್ತ ಶುದ್ಧಿ ಮಾಡ್ಕೊಂತ ಇರೋದು, ಇನ್ನೊಂದು ರಕ್ತವನ್ನು ಹರಿಯೋ ತರ ಸ್ವಲ್ಪ ಮಸಾಜ್ಗಳು, ಈ ಅಭ್ಯಂಗ ಸ್ನಾನಗಳು ಮಾಡ್ತೀವಲ್ಲ, ಈ ಅಭ್ಯಂಗ ಸ್ನಾನ ಅದು ಇದು ಮಾಡ್ಬೇಕಾಗತ್ತೆ. ಅದನ್ನ ನಾವು ಯಾವ ಥರ ಚರ್ಚೆ ಮಾಡಿದ್ವಿ ಇಲ್ಲಿ, ಒಂದು ವಾರದಲ್ಲಿ ಒಂದು ಎರಡು ಸರಿ ಮಾಡಲೇಬೇಕು. ಓಕೆ ಅಭ್ಯಂಗ ಸ್ನಾನ ಮಾಡ್ತಾ ಇದ್ರೆ ರಕ್ತ ಪರಿಚಲನೆ ಚೆನ್ನಾಗಿ ಆಗ್ತದೆ ಅವ್ರು, ಯಾಕಂದ್ರೆ ಅಲ್ಲಿ ನಾವು ಮಸಾಜ್ ಮಾಡ್ತೀವಲ್ಲ, ಮಸಾಜ್ ಮಾಡುವಾಗ ಆ ನರಗಳಲ್ಲಿ ಈ ಬ್ಲಡ್ ಫ್ಲೋ ಸರಿ ಹೋಗ್ತಾ ಇರ್ತದೆ. ಓಕೆ, ಅದೊಂದು ಪ್ರಧಾನವಾಗಿ. ಆಮೇಲೆ ನೀವು ಒಂದು ಸರಿ ಮಾದರ್ ಫೌಂಡೇಶನ್ ಇದರಲ್ಲಿ ಹೋಗಿ ಅದು ನೋಡಿ, ಓಕೆ. ವೆರಿಕೋಸ್ ವೇನ್ಸ್ ಏನು ಪರಿಹಾರ ಇದೆ ಅಂತ ಒಂದು ಸರಿ ನೋಡಿ, ಆಯ್ತಾ? ಸೊ ನಿಮಗೆ ಇಲ್ಲಿ ಪ್ರಧಾನ ಪ್ರಧಾನ ಮಾತಾ ಓಕೆ. ಟಿವಿಯಲ್ಲಿ ಮಾಸ್ಟರ್ ಫೌಂಡೇಶನ್ ವೈಟ್ ಫೀಲ್ಡ್ ಅಲ್ಲಿ ಹೋಗ್ಬೇಕಾ? ಅಲ್ಲ ಅಲ್ಲಿ ಅಲ್ಲ, ಮಹಾತ ಟಿವಿಯಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ, ಓಕೆ ಓಕೆ. ಪೂರ್ತಿ ಪರಿಹಾರ ನಿಮ್ಗೆ ಸಿಗತ್ತೆ. ವೆರಿಕೋಸ್ ವೇನ್ಸ್ಗೆ ನಾವು ಈಗಾಗಲೇ ಆಕುಪ್ರೆಸರಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿ ಕೊಟ್ಟಿದ್ವಿ. ಓಕೆ, ಆಕುಪ್ರೆಸರಲ್ಲಿ ಕೊಟ್ಟಿದ್ವಿ. ಸೊ ಆ ಜೊತೆಗೆ ನೀವು ಪ್ರತಿ ದಿವಸ ಈ ಕೈಯಲ್ಲಿರುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಒತ್ತಬೇಕು. ಈ ಎಲ್ಲ ಪಾಯಿಂಟ್ಸ್ಗಳು ಅಂತಃಸ್ರಾವ ಗ್ರಂಥಿಗಳು ಒಂದಿದೆ, ಅಂತಃಸ್ರಾವ ಗ್ರಂಥಿಗಳು 9,
ಅದು ಬಿಟ್ಟರೆ ಮಿಕ್ಕಿದ ಪಾಯಿಂಟ್ಸ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊತ ಇರಬೇಕು. ಓಕೆ ಇವಾಗ ಓಕೆ ಈ ಎನರ್ಜಿ ಫ್ಲೋ ಇದೆಲ್ಲ ಎಲ್ಲಿ ಬ್ಲಾಕ್ ಆಗಲ್ಲ, ಓಕೆ ಓಕೆ ಅವಾಗ ನಿಮಗೆ ಬೇಗ ಅದು ಪರಿಹಾರ ಆಗುತ್ತೆ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಅದು ನೋಡ್ಕೊಳ್ಳಿ, ಅದು ಥ್ಯಾಂಕ್ ಯು ಭಾಳ ಸರ್ ಇಂಪಾರ್ಟೆಂಟ್ ಥ್ಯಾಂಕ್ ಯು ರೈಟ್. ಥ್ಯಾಂಕ್ ಯು. ಈಗ ಮತ್ತೆ ಮನೆ ಮದ್ದುಗಳಿದ್ರೆ ಮನೆ ಮದ್ದುಗಳು ಅದು ಬೇಕಂದ್ರೆ ನೀವು ಮೆಸೇಜ್ ಮಾಡಿರಿ, ನಾನು ಅದು ಹ್ಞೂ ಕಳಿಸ್ತೀನಿ ಏನು ಮಾಡಿದರೆ ಅದು ಚೆನ್ನಾಗಾಗ್ತದೆ. ಸರಿ 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 ಸರ್ ಓಕೆ, ಓಕೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು ರೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ರೈಟ್, ಎಸ್. ಪ್ರೇಮ ಮೇಡಮ್ ಮಾತಾಡಿ, ಎಲ್ಲರೂ ಮಾತಾಡಬೇಕು, ಯಾರು ಹಿಂಜರಿಕೆ ಬೇಡ ದಯವಿಟ್ಟು. ಇಲ್ಲಿರೋದು ನಾವೆಲ್ಲ ಸ್ನೇಹಿತರು, ಮತ್ತೆ ನಾವೆಲ್ಲರೂ ಒಂದು ಫ್ಯಾಮಿಲಿ, ನಮ್ಮ ಪಿರಮಿಡ್ ಫ್ಯಾಮಿಲಿ ಅಷ್ಟೇ ಇದು, ಮಹಾತಾರ ಫ್ಯಾಮಿಲಿ. ಯಾವುದೇ ಹಿಂಜರಿಕೆ ಬೇಡ, ಪ್ರತಿಯೊಬ್ಬರು ಮಾತಾಡಿ, 1 ನಿಮಿಷ 2 ನಿಮಿಷ ಮಾತಾಡಿ. ಸುತೇಜ ಮೇಡಮ್, ನಮಸ್ತೆ ಗುರುಜಿ. ಹಾಂ ಮಾತಾಡಿ. ಗುರುಜಿ, ನಾನೀಗ ಹೆಚ್ಚು ಕಡಿಮೆ 1 ತಿಂಗಳಾಯ್ತು ಅವತಾರ ಫೌಂಡೇಶನ್ ಬಂದು. ನಾನು ಬಂದಾಗಿಂದ ನನಗೆ ಒಂದು ಆಶ್ಚರ್ಯ ಆಗಿದ್ದಂದ್ರೆ, ನಾನು ಡೈಲಿ ಮಾಡ್ತೀನಿ ಗುರುಜಿ, 5 ಗಂಟೆಯಿಂದ ಕಡಿಮೆ ಸಾಮಾನ್ಯವಾಗಿ ಕಂಟಿನ್ಯೂ ಮುಗಿಯೋವರೆಗೂ ಇರ್ತೀನಿ. ಒಮ್ಮೊಮ್ಮೆ ಆಗಲ್ಲ, ಆದ್ರೆ ಯೂಟ್ಯೂಬಲ್ಲಿ ನೋಡ್ತೀನಿ. ನನಗೆ ನೀ ಜಾಯಿಂಟ್ ಪೇನ್ ತುಂಬಾ ಇತ್ತು ಸರ್. ಇತ್ತು ಅಂದ್ರೆ ಅದೇನು, ಯಾವಾಗ ನೋಡಿದ್ರು ಪ್ರಿಕ್ಕಿಂಗ್ ಪೇನ್ ಇರೋದು. ಒಂದ್ ಏನಾದ್ರು ಒಂದು ಮನೇಲಿ ಒಂದು ನೆಂಟರು ಬಂದು ಅವರೆಲ್ಲ ಮಾಡೋ ತನಕ ನಾನು ಓಡಾಡ್ಲಿಕ್ಕೆ ಆಗ್ತಿದ್ದಿಲ್ಲ ಗುರುಜಿ. ಇಲ್ಲಿ ಪ್ರತಿದಿನ ಧ್ಯಾನ ಮಾಡೋದ್ರಿಂದ ಏನು, ನಾನು ಆ ಒಂದು ಸ್ಟ್ರಾಂಗ್ ಬಿಲೀಫ್ ಅಲ್ಲೇ ಗುರುಜಿ ನಾನು ಬೆಂಗಳೂರಿಗೆ ಬಂದು, ಆ ಪ್ರಿಕ್ಕಿಂಗ್ ಪೇನ್ ಅಂತ ಇಲ್ಲ ನನಗೆ. ಒಂದು 50 ಹೆಜ್ಜೆ ಓಡಾಡ್ಲಿಕ್ಕೆ ಆಗದೆ ಇದ್ದವಳು, ಈ ಸುಮಾರು ಒಂದು 1/2 ಕಿಲೋಮೀಟರ್ 1/4 ಕಿಲೋಮೀಟರ್ ಅಷ್ಟು ಹೋಗ್ತಿ ಓಡಾಡ್ತೀನಿ, ಆದ್ರೂ ಏನು ನನಗೆ ಆತರ ಪೇನ್ ಪ್ರಿಕ್ಕಿಂಗ್ ಪೇನ್ ಆಗೋದಿಲ್ಲ. ಅದೊಂದು ನನಗೆ ತುಂಬಾ ಆತರ ಆಶ್ಚರ್ಯ ಆಯ್ತು. ಆಮೇಲೆ ನಾನು ಅದಿನ ಇದಕ್ಕೆ ಬಂದಿದ್ನಲ್ಲ ಗುರುಜಿ, ಫಂಕ್ಷನ್ ಗೆ ಬಂದಿದ್ದೆ, ಅದನ್ನ ಕೂಡ ರೂಪಾ ಮೇಡಮ್ ಹತ್ರ ಅವರು ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಲೇಬೇಕು ಅಂತ, ಬೇಡ ನೀವು ಮತ್ತೆ 2-3 ವಿಸಿಟ್ ಕೊಡ್ರಿ ಅಂದ್ರು, ಅದು ಬರ್ಬೇಕಂತ ನಾನು ಅನ್ಕೊಂಡೆ. ಇನ್ನೂ ಒಂದು ನಂಗೆ ಮಿರಾಕಲ್ ಅನ್ಸಿತ್ತು, ನಾನು ಇಲ್ಲಿ ಒಂದು 50 ಹೆಜ್ಜೆ ಓಡಾಡ್ಲಾಡಿದ್ರು, ಅಲ್ಲಿ ಬೆಂಗಳೂರಿಗೆ ಬಂದು ನಮಗೇನೋ ದೇವರು ಯಾವ್ದೋ ರೂಪದಲ್ಲಿ ಮನುಷ್ಯನ ಕಳಿಸ್ತಂತೆ, ದೇವ್ರ ರೂಪದಲ್ಲಿ ಮನುಷ್ಯನ ಕಳಿಸ್ತಂತೆ. ಆತರ ಜೈರಾಮ್ ರೆಡ್ಡಿ ಸರ್ ಅದಿನ ನಮ್ಗೆ ಇಲ್ಲಿಂದ, ನಾವು ಅಲ್ಲಿ ತುಮಕೂರ್ಲಿಂದ ಫೋನ್ ಮಾಡಿದ್ರು ಸರ್ ನಾವು ಇಲ್ಲಿದ್ದೀವಿ ಅಂತ. ನಾವು ಆ ಒಂದು ರಾಮತಾಮ ಆಶ್ರಮ ತಲುಪವರೆಗೂ ಅವ್ರು ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಗುರುಜಿ, ಎಲ್ಲಿದ್ದೀರಿ 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 ಅಂತ. ಸ್ವಲ್ಪ ಲೇಟ್ ಆಯ್ತು, ಆದ್ರೆ ಅವ್ರಿಗೆ ಸಮಾಧಾನವಾಗಿ ಆಯ್ತು ಹೋಗ್ರಿ ಇಂಥ ಕಡೆ ಅಂತ ಹೇಳಿ ಅಲ್ಲಿ ನಾವು ಗೇಟ್ ತೆಗೆವರೆಗೂ ಇದ್ರು. ಅದು ನಂಗೆ ತುಂಬಾ ಆಶ್ಚರ್ಯ ಆಯ್ತು. ಮತ್ತೆ ಅಲ್ಲಿವರೆಗೂ ನಾವು ತುಂಬಾ ಓಡಾಡಿದೆ ಗುರುಜಿ, 4-5 ಕಿಲೋಮೀಟರ್ ಓಡಾಡಿರೋದು, ಆ ಬಸ್ ಇಂದ ಈ ಬಸ್ ಈ ಬಸ್ ಇಂದ ಆ ಬಸ್ ಅಂತ. ನನ್ಗೆ ಏನು ಅನಿಸೇ ಇಲ್ಲ, ತುಂಬಾ ಒಂಥರ ನನ್ಗೆ ಖುಷಿ ಆಯ್ತು ಅದೊಂದು. ಆಮೇಲೆ ನಂಗೆ ತುಂಬಾ ಆಕ್ಟಿವ್ ಆಗಿತ್ತೀನಿ ಮನೇಲಿ, ಎಷ್ಟು ಜನ ಈಗೊಂದು ಹೆಚ್ಚು ಕಡಿಮೆ ನಮ್ಮಲ್ಲಿ 2 ದಿನ 3 ದಿನ ಅಷ್ಟೇ ನಾವು ಕೇಳಿದ್ವಿ, ಯಾವಾಗ ನೋಡಿದ್ರು ನೆಂಟರು ಬರ್ತಿರ್ತಾರೆ ಹಾಸ್ಪಿಟ್ಲಿಗೆ, ಅಲ್ಲಿ ಇಲ್ಲಿ ಬಂದವರು ದಿನಕ್ಕೆ ಒಂದು 5-6 ಜನರು ಬರ್ತಾರೆ. ನನಗೆ ಏನೇನೋ ಸರ್ ತುಂಬಾ ಖುಷಿ ಖುಷಿಯಾಗಿ ಆಕ್ಟಿವ್ ಆಗಿ ಇಡೀ ದಿನ ಅಷ್ಟ್ ಮಾಡಿದ್ರು, ಇಡೀ ದಿನ 1 ದಿನ 2 ದಿನ ಉಳ್ಕೊಂತ ನನಗೆ ಏನೋ ಅನ್ಸಲ್ಲ ಗುರುಜಿ, ಅಷ್ಟು ಖುಷಿ ಖುಷಿಯಾಗಿ ಆಕ್ಟಿವ್ ಆಗಿರ್ತೀನಿ. ಅದು ಇದೆಲ್ಲ ಧ್ಯಾನದಿಂದ ಮತ್ತೆ ನಿಮ್ಮ ಅಂತ ಸತ್ಸಂಗ ಇದೆಲ್ಲ ನಡ್ಸ್ಕೊಡೋದ್ರಿಂದ ಅಂತ ನನಗೆ ಆತರ ಬಿಲೀಫ್ ಅನಿಸ್ತಾ ಇದೆ ಗುರುಜಿ. ತುಂಬಾ ತುಂಬಾ ಧನ್ಯವಾದ. ಪ್ರಾಣಾಯಾಮ ಅವ್ರದ್ದು ನಾಗರಾಜ್ ಸರ್ದೆಲ್ಲ ಹೇಳ್ಕೊಡೋದೆಲ್ಲ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ, ಎಲ್ಲವೂ ಆಗ್ತಾ ಇಲ್ಲ, ದಿನಕ್ಕೊಂದ್ಸಲ ಸ್ವಲ್ಪ ಮಾಡ್ತಾ ಇದ್ದೀನಿ ಗುರುಜಿ. ತುಂಬಾ 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 ಧನ್ಯವಾದಗಳು. ನನಗೆ ಈಗ ಹೋಗ್ ಬಂದಿದೆ, ನನಗೂ ಕಾಲು ನೋವು ಕಂಪ್ಲೀಟ್ ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಬಂದಿದೆ ಗುರುಜಿ. ನೆಕ್ಸ್ಟ್ ಬರ್ತೀನಿ ನಾನು. ಎಸ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್. ರೈಟ್ ವಾಣಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ನಾನು ಬಂದು ಒಂದು 2-3 ತಿಂಗಳಾಗಿರ್ಬೋದು ಸರ್ ಇಲ್ಲಿಗೆ. ನನಗೆ ತುಂಬಾ ಅಸಿಡಿಟಿ, ಗ್ಯಾಸ್ಟಿಕ್ ಆತರ ತುಂಬಾ ಸಮಸ್ಯೆ ಇತ್ತು ಸರ್. ಆದ್ರೆ ಪೂರ್ಣ ಇದಾಗಿದೆ ಅಂತೆಲ್ಲ ನಿಮ್ಮ ಹತ್ರ ನಾನು ಅದನ್ನ ಕೇಳಿದೀನಿ. ಪಿತ್ತ ಸ್ವಲ್ಪ ಇದೆ, ಸ್ವಲ್ಪ ಫ್ಯಾಟ್ ಫುಡ್ಡು ಮತ್ತೆ ಈ ಪ್ರೋಟೀನ್ ಅಂಶ ತಿಂದಾಗ ಸ್ವಲ್ಪ ಸಮಸ್ಯೆ ನಂಗೆ ಜಾಸ್ತಿ ಆಗುತ್ತೆ ಈಗ. ಅದಕ್ಕೆ ನೀವು ಕೆಲವು ಸಲಹೆ ಕೊಟ್ಟಿದ್ದೀರ, ಅದನ್ನ ಪಾಲಿಸ್ತೀನಿ. ಮೊನ್ನೆ ನೀವು ನನಗಾಗಿ ಹೇಳಿದ್ರೇನು ಅನ್ನಂಗಿತ್ತು, ಪಿತ್ತಕ್ಕೆ ನಲ್ಲಿಕಾಯಿದ ಒಂದು ಕಷಾಯನ ಮಾಡ್ಕೊಂಡು ಕುಡೀರಿ ಅಂತ ಹೇಳಿದ್ದು, ಅದನ್ನ ತಂದಿಟ್ಕೊಂಡಿದ್ದೀನಿ ಸರ್, ಪಾಲಿಸ್ತೀನಿ. ನನಗೆ ಫಿಸಿಕಲಿಗಿಂತ ನಾನು ಮೆಂಟಲಿ ಹೆಚ್ಚು ಬದಲಾಗಿದ್ದೀನಿ ಅನ್ಸುತ್ತೆ. ನನಗೆ ಹೇಗೆ ಅಂದ್ರೆ, ನನಗೆ ಬಾಲ್ಯದಿಂದಲೂ ತುಂಬಾ ಕೀಳರಿಮೆ ಇತ್ತು ನನ್ನ ಬಗ್ಗೆ. ನಾನೀಗ ಒಂದು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ರು ಇದಾಗಿದ್ರು ಎಲ್ಲದಕ್ಕೂ ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ, ನಾನೇ ಹೀಗೆ
ನನ್ನನ್ನು ಎಲ್ಲರೂ ಹೀಗೆ ಇದು ಮಾಡ್ತಾರೆ ಅಂತ ಆ ಭಾವನೆ ನನಗೆ 90% ಹೋಗಿದೆ ಸರ್. ಎಕ್ಸಲೆಂಟ್. ಹಾಗೆ ಬೇರೆ ಈಗ ಏನನ್ನು ಯೋಚನೆ ಮಾಡ್ಬೇಕಾದ್ರೂ ಕೂಡ ಮೇಡಮ್ ಹೇಳಿದಂಗೆ ಭಿನ್ನವಾಗಿ ಯೋಚಿಸುವಂತ ತಕ್ಷಣ ನನ್ನ ಮನಸ್ಸು ಅಲ್ಲಿಗೆ ವಾಪಸ್ ಹೋಗುತ್ತೆ, ಇದನ್ನ ಯಾಕೆ ನಾನು ಹಂಗೆ ತಗೋಬಾರ್ದು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಸರ್. ಏನು ಉಳಿದಂತೆ ನನೀಗ ನೀವು ಕವನ ಬರೆಯೋದನ್ನು ಕೂಡ ಅಷ್ಟೇನೆ, ನಾನು ಮೊದಲಿಂದ ಬರೆದ್ರು ಕೂಡ ಅದನ್ನು ಯಾರಿಗೂ ತೋರಿಸಿರ್ಲಿಲ್ಲ ಸರ್ ಲೈಫಲ್ಲಿ. ಸುಮ್ಮನೆ ಬರೆಯೋದು, ಎಲ್ಲ ಒಂದು ಚೀಟಿ ಬರೆದು ಬುಕ್ ಬುಕ್ ಒಳಗಡೆ ಹಾಕೋದು ಅದು ಯಾವತ್ತೋ ಇದಾಗ್ತಿತ್ತು. ಆದರೆ ಈಗ ನನಗೆ ಅದನ್ನು ನೀವು ಪ್ರೇರೇಪಣೆಯನ್ನು ನೀಡಿದ್ರಿ, ನಾನು ಬರೆದೆ ಅದನ್ನು. ಎಸ್ ಆ ರೀತಿ ನನಗೆ ತುಂಬಾನೇ ಇದಾಗಿದೆ ಸರ್. ನನಗೆ ಟ್ರಾನ್ಸ್ಫರ್ದು ಒಂದು ದೊಡ್ಡ ಸಮಸ್ಯೆ ಹೇಳ್ತಾ ಇರ್ತೀನಿ ನಾನು, ಅಲ್ಲಿ ಇರ್ಬೇಕಲ್ಲ ಅನ್ನೋ ನೋವು ತುಂಬಾ ಕಾಡುತ್ತೆ, ಅಳು ಬರೋದು ಇದೆಲ್ಲ ತುಂಬಾ ಆಗ್ತಿತ್ತು. ಆದ್ರೆ ಈಗ ಸ್ವಲ್ಪ ಕಡಿಮೆ ಆಗಿದೆ, ಆದ್ರೂ ಸ್ವಲ್ಪ ಇದೆ, ಇನ್ನೂ ಸ್ವಲ್ಪ ನಾನು ಬದಲಾಗ್ಬೇಕು ಸರ್. ಧ್ಯಾನ ಮಾಡಿ, ಹೆಚ್ಚಾಗಿ ಧ್ಯಾನ ಮಾಡಿ ಅಷ್ಟೇ. ಹೌದು ಸರ್, ಧ್ಯಾನ ಮಾಡ್ತಾ ಇದ್ದೀನಿ ಸರ್. ನಾನು ನನಗೆ ಮೂತ್ರ ಚಿಕಿತ್ಸೆನು ಸ್ವಲ್ಪ ಎಫೆಕ್ಟ್ ಆಗಿದೆ ಸರ್, ಎಸ್ ಅದೇ ಇನ್ನು ಸ್ವಲ್ಪ ಪಿತ್ತ ಕಡಿಮೆ ಆಗ್ಬೇಕಷ್ಟೇ ಸರ್. ನಂಗೆ ನುಡಿದಂತೆ ಇನ್ ಎಲ್ಲವುದು ಮೊದ್ಲಿಗಿಂತ 90% ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್ ಇವಾಗ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ಸ್ ಫಾರ್ ಸರ್, ನಿಮ್ಮ ಎಲ್ಲರಿಗೂ ಇದು ಕಾರಣಕರ್ತರೆಲ್ಲರಿಗೂ ಕೂಡ ಅನಂತ ಅನಂತ ನಮಸ್ಕಾರಗಳು ಸರ್. ರೈಟ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ. ಶಾಂತಾ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಬಾ ಶಾಂತಾ ಮೇಡಮ್. ಮಾಡ್ಕೊಂಡಿದ್ದೀನಿ ಸರ್. ಮಾಡಿ ಮಾಡಿ ಮಾತಾಡಿ. ಸರ್ ಸರ್ ನಮಸ್ತೆ. ನಮಸ್ತೆ. ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಈ ಗ್ರೂಪ್ ಗೆ ಒಂದು ಜಾಯ್ನ್ ಆಗಿದ್ದು. ನನಗೆ ಮೊದಲನೇ ಗುರುಗಳು ನೀವೇ, ನನಗೆ ಅದು ಹೇಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನನಗೆ 3 ತಿಂಗಳಿಂದ ತುಂಬಾ ಬ್ಯಾಕ್ ಪೇನ್ ಆಗಿ ಸಫರ್ ಮಾಡ್ತಾ ಇದ್ದಿದ್ದು ನಾನು ಈಗಾಗಲೇ ಸುಮಾರು ಸರಿ ಶೇರ್ ಮಾಡಿದ್ದೀನಿ. ನೀರ್ ತಗೊಂಡ್ ಕುಡಿಯಕ್ ಆಗ್ತಿರ್ಲ, ಸ್ನಾನ ಮಾಡಕ್ ಆಗ್ತಿರ್ಲ, ಮಲ್ಕೊಂಡ್ರೆ ಯಾರಾದ್ರೂ ಎಬ್ಬಿಸೋದಕ್ ಬೇಕಿತ್ತು, ಆ ತರ ಒಂದು ಸಫರ್ ಮಾಡ್ತಾ ಇದ್ದೆ. ಎಷ್ಟೊಂದು ಹಾಸ್ಪಿಟಲ್ಗಳು, ಇಂಜೆಕ್ಷನ್ಗಳು, ಮಾತ್ರೆಗಳು, ನನ್ ಲೈಫ್ ಅಲ್ಲೇ ಮಾತ್ರೆಗಳು ಅಷ್ಟು ನುಂಗಿಲ್ಲ, ಅಷ್ಟು ಮಾತ್ರೆ ನುಂಗಿದೀನಿ ಆ ಬ್ಯಾಕ್ ಪೇನ್ಗೆ, ಆದ್ರೂ ವಾಸಿ ಆಗಿರ್ಲಿಲ್ಲ. ಮರ್ಮಾ ಥೆರಪಿ ಅಂತ ನಾನು ಬಂದು ಸರಿ ನಿಮ್ಮ ಫೌಂಡೇಶನ್ಗೆ ಬಂದ ಮರ್ಮಾ ಥೆರಪಿ ತಗೊಂಡಿದ್ದಾಗಿನ ನನ್ನ ಫಸ್ಟ್ ವೀಕ್ 40% ಅಷ್ಟು ನನ್ಗೆ ರಿಲೀಫ್ ಆಗೋಯ್ತು. ಆದ್ರೆ ಬಂದ್ 2 ದಿನಕ್ಕೆ ಮತ್ತೆ ಶುರುವಾಯ್ತು. ಏನಪ್ಪ ಇದು ಅಂತ ಅನ್ಕೊಂಡು ಮೇಡಮ್ ಫೋನ್ ಮಾಡಿದೆ. ಇಲ್ಲ ಇವತ್ ನೋಡಿ ಮತ್ತೆ ನಾಳೆ ಸರಿ ಹೋಗುತ್ತೆ ಅಂದ್ರು. ಅವತ್ತೊಂದಿನ ಬಿಟ್ಟು ಮತ್ತೆ ಮನೆ ನಾಳೆ ಸರಿ ಹೋಯ್ತು, ಒಂದಿನ ಅದು ರಿಪೀಟ್ ಆಗಿತ್ತು ಅನ್ಸುತ್ತೆ, ಮತ್ತೆ ಸರಿ ಹೋಯ್ತು. ಮತ್ತೆ ಈಗ ಮೊನ್ನೆ ಶನಿವಾರ ಬಂದು ಮರ್ಮಾ ಥೆರಪಿ ಮತ್ತೆ ತಗೊಂಡಾಗ 70-80% ನನ್ಗೆ ಇದಾಗಿದೆ. ಆಮೇಲೆ ಮತ್ತೆ ನಾನು 1 ಅವರ್ ವಾಕ್ ಮಾಡ್ತೀನಿ, 2 ಅವರ್ ವಾಕ್ ಮಾಡ್ತೀನಿ, ಬೆಳಗ್ಗೆ 1 ಅವರ್, ಸಂಜೆ 1 ಅವರ್. ಮೊದ್ಲು ಒಂದೇ 1 ಅವರ್ ವಾಕ್ ಮಾಡ್ತಾ ಇದ್ದೆ, ಈಗ 2 ಅವರ್ ವಾಕ್ ಮಾಡ್ತೀನಿ. ಅಷ್ಟು ಎನರ್ಜಿ ಬಂದಿದೆ ನನಗೆ. ಮತ್ತೆ ನೀವು ಹೇಳ್ಕೊಟ್ಟಂತ ಮುದ್ರೆಗಳನ್ನು ನಾನು ಪಾಲನೆ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನು ಈಗ ಏನೇನೋ ಆಹಾರದ ಬಗ್ಗೆ ಎಣ್ಣೆ ಅದು ಇದು ಅದು ನನಗೆ ಗೊತ್ತಿಲ್ಲ, ಅದನ್ನ ನನ್ನ ಹಳೆಯ ಯೂಟ್ಯೂಬ್ ತೆಗೆದು ನೋಡಿ ಸರ್ಚ್ ಮಾಡಿ ನಾನು ತಿಳ್ಕೊಬೇಕು ಆಹಾರದ ಬಗ್ಗೆ. ನಾನು ಅದು ಅಷ್ಟಾಗಿ ನನಗೆ ಗೊತ್ತಿಲ್ಲ, ಹೊಸದಾಗಿ ಬಂದಿರೋದ್ರಿಂದ ಅದನ್ನ ತೆಗೆದು ನೋಡಿ ನಾನು ತಿಳ್ಕೊಳ್ತೀನಿ. ಈಗ ನಾನು ಅದೇ ಗೋಧಿ ಹಿಟ್ಟು, ಎಣ್ಣೆ ಇದೆಲ್ಲ ಯಾವ್ಯಾವ ರೀತಿ ಬಳಸ್ಬೇಕು ಫಾರ್ಮ್ ಅಂತ ಹೇಳಿದ್ರಲ್ಲ ಸರ್, ಈಗ ನನ್ನ ಮೈಂಡ್ಗೆ ಅದು ಹೋಗಿದೆ. ಅದು ಯಾವ ರೀತಿ ಅಂತ ಇಲ್ಲ, ನೀನ್ ನನ್ಗೆ ಒಂದು ಫೋನ್ ಮಾಡ್ತೀನಿ, ಅದ್ರ ಬಗ್ಗೆ ಒಂಚೂರು ಹೇಳ್ಬಿಡಿ, ಇಲ್ಲ ನಾನು ಹುಡುಕಿ ತಗೊಂತೀನಿ ಅದೊಂದು. ಮತ್ತೆ ಈ ಮರ್ಮಾ ಥೆರಪಿಯಿಂದ ನನ್ಗೆ ಜೀವನನೇ ಬದಲಾಗೋಯ್ತು. ಮತ್ತೆ ಧ್ಯಾನ ನನಗೆ 3 ಗಂಟೆಗೆ ಡೈಲಿ ಎಚ್ಚರ ಆಗೋಗ್ಬಿಡೋದು, ಧ್ಯಾನಕ್ಕೆ ಕುತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಸೊಂಟ ನೋವು, ಸೊಂಟ ನೋವು, ಏನ್ ಧ್ಯಾನ ಮಾಡ್ಬೇಕು ಅಂತ ಕುತ್ಕೊಳ್ತೀನಿ, ಸೊಂಟ ನೋವು, ಸೊಂಟ ನೋವು ಬರೋದು. ಹಾಗಾಗಿ ತುಂಬಾ ಹತ್ಕೊಂಡು ಬರೀ ಥಿಂಕಿಂಗ್ ಎಲ್ಲ ನೆಗೆಟಿವ್ ಥಿಂಕಿಂಗ್ ಮಾಡ್ಕೊಂಡು ಏನ್ ಮಾಡೋದು ಏನ್ ಮಾಡೋದು ಈ ತರ ಆಗೋಯ್ತಲ್ಲ ನಾನು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಮರ್ಮಾ ಥೆರಪಿ ಬಂದು ಇದಾದ್ಮೇಲೆ ಈಗ ಧ್ಯಾನ ಹೆಚ್ಚು ಹೆಚ್ಚು ಧ್ಯಾನ ಮಾಡೋದು ಕುತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿದೆ ನನಗೆ. ಮೊದ್ಲು ಕಾಲ್ ನೀಡ್ಕೊಂಡು ಕುತ್ಕೊಬೇಕಾಯ್ತು. ನಿಮ್ಗೆ ಎಷ್ಟೊಂದ್ ಸರಿ ನಾನು ಕ್ವಶನ್ ಮಾಡಿದೀನಿ ಫಸ್ಟ್ ಸ್ಟಾರ್ಟಿಂಗ್ ಬರುವಾಗ, ಸರ್ ನಾನು ಕಾಲ್ ನಿಟ್ಕೊಂಡು ಧ್ಯಾನ ಮಾಡ್ಬೋದಾ ಮಾಡ್ಬೋದಾ ಮಾಡ್ಬೋದಮ್ಮ ಅಂತ ಹೇಳಿದ್ರಿ ನೀವು. ಈಗ ನಾನ್ ಕಾಲ್ ಮಡ್ಚ್ಕೊಂಡು ಪದ್ಮಾಸನದಲ್ಲಿ ಕುತ್ಕೊಂಡು ನಾನು ಧ್ಯಾನ ಮಾಡೋಷ್ಟು ಎನರ್ಜಿ ಬಂದಿದೆ ಸರ್ ನನಗೆ. ಅದಕ್ಕೆ ನಿಮ್ಗೂ ಮತ್ತೆ ಮಹತಾರ್ ಫೌಂಡೇಶನ್ಗೆ ಹೆಡ್ಸ್ ಅಪ್, ಮತ್ತೆ ರೂಪಾ ಮೇಡಮ್ಗೂ ತುಂಬಾ 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 ಹೃದಯ ಧನ್ಯವಾದಗಳು. ಮತ್ತೆ ಅವರು ನನ್ನ ಜೊತೆಗೆ ಮೆಟ್ರೋನಲ್ಲಿ ಬರ್ಬೇಕಾದ್ರೆ ಸಾಕಷ್ಟು ಮುದ್ರೆಗಳೆಲ್ಲ ಹೇಳ್ಕೊಟ್ಟಿದ್ದಾರೆ, ಇದು ಮಾಡಿ ಅಂತ ಎಕ್ಸೈಸ್ಗಳು ಹೇಳ್ಕೊಟ್ರು, ಅದು ನನ್ಗೆ ತುಂಬಾ ಫಲಕಾರಿ ಆಯ್ತು. ರೂಪಾ ಮೇಡಮ್ ಮತ್ತೊಮ್ಮೆ ಇನ್ನೊಂದ್ಸರಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್, ತುಂಬಾ 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 ಹೆಲ್ಪ್ ಆಗಿದೆ ನನ್ಗೆ. ಇವಾಗ ಇವತ್ತೆಲ್ಲ ನನ್ಗೆ ಕೊರಿತಾ ಇರೋದು ಅಂದ್ರೆ ಆಹಾರದ್ದು ತಿಳ್ಕೊಬೇಕು ಅಂತ. ನನ್ಗೆ ಒಂದೇನಾದ್ರು ಅನ್ಕೊಂಡ್ರೆ ಅದನ್ನ ನೋಡ್ಕೋಬೇಕು ತಿಳ್ಕೋಬೇಕು ಅನ್ನೋದು ಜಾಸ್ತಿ ಕ್ಯೂರಿಯಾಸಿಟಿ ನನ್ಗೆ. ಒಳ್ಳೇದು. ಹಾಗಾಗಿ ಇವತ್ತು ನನ್ನ ಕೆಲ್ಸ ಫಸ್ಟ್ ಅದನ್ನೇ ಮಾಡೋದು.
ತುಂಬಾ ತುಂಬಾ ನೀವೊಂದು ತುಂಬಾ ಕೆಲಸ ಮಾಡಿ, ಧನ್ಯವಾದಗಳು ಒಂದು ಸರ್. ಕೆಲಸ ನನ್ನ ಮಾಡಿ, ಜೀವನವೇ ಮದ್ ಮಧುರಾ ಮೇಡಮ್ ಕಾಲ್ ಮಾಡಿ, ಮಧುರಾ ಮೇಡಮ್ ಕಾಲ್ ಮಾಡಿ, ಮಧುರಾ ಮೇಡಮ್ಗ. ಓಕೆ ಸರ್, ಮಧುರಾ ಮೇಡಮ್ ಮಾಡ್ತೀನಿ. ಕಾಲ್ ಮಾಡಿ, ಅಲ್ಲಿ ಅಡ್ಮಿನಲ್ಲಿ ನಂಬರ್ ಇರುತ್ತೆ, ಅವ್ರು ಕಾಲ್ ಮಾಡಿ ಪೂರ್ತಿ ಆಹಾರ ಬಗ್ಗೆ ಪೂರ್ತಿ ತಿಳ್ಕೊಳ್ಳಿ. ಓಕೆ ಓಕೆ ಸರ್, ಕಾಲ್ ಮಾಡಿ. ಅವತ್ತು ಒಂದ್ಸರಿ ಕೆ ಸಿ ಜನರಲ್ ಹಾಸ್ಪಿಟಲ್ ಎಕ್ಸ್ರೇ ಮಾಡ್ಸೋದಕ್ಕೆ ಹೋದಾಗ ಮಧುರಾ ಮೇಡಮ್ ಕಾಲ್ ಮಾಡಿ ಸುಮಾರು ಸ್ವಲ್ಪ ಸ್ವಲ್ಪ ಟಿಪ್ಸ್ ಕೊಟ್ಟಿದ್ರು, ಅದನ್ನ ನಾನು ಅಳವಡಿಸ್ಕೊಂಡ್ಬಿಟ್ಟೆ. ನಾನು ಎಸ್ ಒಂದ್ ಎರಡ್ ಮೂರು ಟಿಪ್ಸ್ ಕೊಟ್ಟಿದ್ರು, ಅದನ್ನ ನಾನು ಅಳವಡಿಸ್ಕೊಂಡೆ. ಇವತ್ತು ನಾನು ಕಾಲ್ ಮಾಡಿ ಎಷ್ಟು ಗಂಟೆಗೆ ಅಂತ ಹೇಳಿ 10 ಗಂಟೆಗೆ ಕಾಲ್ ಮಾಡಿ ಕೊಡ್ತೀನಿ ಅಂತ ತಿಳ್ಕೊಂಡ್ಬಿಡ್ತೀನಿ. ಎಲ್ಲ ವಿವರಗಳು ತಿಳ್ಕೊಳ್ಳಿ, ಆಹಾರದ ಬಗ್ಗೆ, ತಿಳ್ಕೊಳ್ತೀನಿ ಸರ್. ಎಣ್ಣೆ ಬಗ್ಗೆ, ಹಾಲು ಬಗ್ಗೆ, ನೀರು ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಓಕೆ ಸರ್, ತುಂಬಾ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನನ್ನಲ್ಲಿ ನಾನು ಬದಲಾಯಿಸ್ಕೊಂಡಿದ್ದು ಅಂದ್ರೆ, ಬದಲಾಯಿಸ್ಕೊಂಡಿದ್ದು ಅಂದ್ರೆ ಸಫರ್ ಮಾಡ್ತಾ ಇದ್ದೆ ಯಾವಾಗ್ಲೂ ಸಫರ್ ಸಫರ್. ನೀವು ನಿಮ್ಮ ಹತ್ರ ಸ್ವಲ್ಪ ಮಾತಾಡಕ್ಕೆ ಕೂತ್ಕೊಂಡ ಮೇಲೆ ನನ್ಗೆ ಇನ್ನ ಅದು ಮೈಂಡ್ ಮೋಟಿವೇಶನ್ ಚೆನ್ನಾಗಾಯ್ತು, ನಮ್ಮನ್ನ ನನ್ನ ನಾನು ಬದಲಾಯಿಸ್ಕೊಳ್ಳೋದಕ್ಕೆ ದಾರಿ ಆಯ್ತು. ಅದಕ್ಕೂ ತುಂಬಾ ತುಂಬಾ ಹೃದಯದ ಧನ್ಯವಾದಗಳ ಹೇಳಕ್ ಇಷ್ಟಪಡ್ತೀನಿ ಸರ್. ಖಂಡಿತ ಅಷ್ಟು ಮಾಡಿ. ಹೇಳೋದಕ್ಕೆ ಈಗ ಇಷ್ಟಪಡ್ತೀನಿ ನೀವು ಸರ್, ತುಂಬಾ ಹೃದಯ ಮಾಡ್ಬೇಕಾಗಿದೆ ಸರ್. ಮರ್ಮ ಥೆರಪಿಯಿಂದ ಪರಿಹಾರ ಮಾಡಿಕೊಟ್ಟಿದ್ರಿ. ವಂಡರ್ಫುಲ್ ವಂಡರ್ಫುಲ್, ಅದೇ ಧ್ಯಾನ ಅನ್ನೋದು ನಿಮಗೆ ತುಂಬಾ ಸಹಾಯ ಆಗುತ್ತೆ. ಈಗಿಂದ ಧ್ಯಾನ ಅದ್ಭುತ ಆಗತ್ತೆ. ಗತಿ ಆಗುತ್ತೆ ನಿಮಗೆ. ಹೌದು ಸರ್. ಇದ್ರ ಜೊತೆಗೆ ನೀವು ಸೇರಿಸ್ಕೋಬೇಕಾಗಿರೋದು ಸಾತ್ವಿಕ ಜೀವನ ಶೈಲಿ ಅಷ್ಟೇ. ಇದು ಓಕೆ ಸರ್. ಮಾತ್ರ ನೀವು ಆಯ್ಕೆ ಮಾಡ್ಕೊಳ್ಳಿ, ಇನ್ನು ಮುಂದಿನ ದಿವಸದಲ್ಲಿ ನಿಮ್ಮ ಜೀವನವೇ ಸುಂದರವಾಗಿರುತ್ತೆ. ಥ್ಯಾಂಕ್ ಯು ಸರ್. ಇನ್ನು ಏನೋ ಎಷ್ಟೊಂದ್ ವಿಷಯಗಳು ತಿಳ್ಕೊಂಡಿದ್ದೀನಿ. ಹಸುದು ಬಂದಿರೋದ್ರಿಂದ ನಾನು ಇನ್ನು ಇದಕ್ಕೆ ಆಳವಾಗಿ ತೊಡಗಿಸ್ಕೊಳ್ತೀನಿ ಸರ್. ನಾನು ಖಂಡಿತ ನಮ್ಗೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬಿಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಬೇಜಾರಂತೂ ಮಾಡ್ಕೊಳಲ್ಲ. ನೀವು ನೀವು ಎಷ್ಟೇ ಆಳಕ್ ಬಿದ್ದಿರೋರ್ನಲ್ಲ, ಮೇಲೆತ್ತ ಅಂತ ಒಂದು ಸಾಮರ್ಥ್ಯ ಶಕ್ತಿ ಎಲ್ಲ ನಿಮ್ಮಲ್ಲಿ ದೇವ್ರು ಕೊಟ್ಟಿದ್ದಾನೆ. ಇದು ಎಲ್ಲಾರ್ಗು ಉಪಯೋಗ, ಸದುಪಯೋಗ ಆಗ್ತಾ ಇದೆ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗೀತಾ ರವಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಗೀತಾ ರವಿ ಅವರು. ನಮಸ್ಕಾರ ಸರ್, ನಾಗರಾಜ್ ನಮಸ್ಕಾರ. ಸರ್, ರಂಗನಾಥ್ ಸರ್, ಯೋಗ ಎಲ್ಲ ಪ್ರಾಣಾಯಾಮ ಯೋಗ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರ, ಅದ್ರಿಂದ ನಮ್ಗೆ ತುಂಬ ಹೆಲ್ಪ್ ಆಗಿದೆ. ಧ್ಯಾನ ತುಂಬ ಚೆನ್ನಾಗಿ ಮಾಡಿಸ್ತಾ ಇರೋದ್ರಿಂದ ಮನಸ್ಸಿಗೆ ಒಂಥರ ನೆಮ್ಮದಿ, ಪಾಸಿಟಿವ್ ಆಗಿ ತಗೋಬೇಕು ಯಾವ ವಿಷಯ ಆದ್ರೂ, ನೆಗೆಟಿವ್ ಆಗಿ ಆಲೋಚನೆ ಮಾಡಬಾರ್ದು ಅನ್ನೋ ಮನಸ್ಸಿನಲ್ಲೇ ಬಂದಿದೆ. ಆಹಾರನೂ ಅಷ್ಟೇ, ಇವಾಗ ಯಾವ ಥರ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕಾಲು ನೋವಿತ್ತು, ಕೂತ್ಕೊಳಕ್ ಆಗ್ತಾರೆ ಸ್ವಲ್ಪ ಪರವಾಗಿಲ್ಲ, ಧ್ಯಾನ ಮಾಡ್ತೀನಿ. ಎಲ್ಲ ಚೆನ್ನಾಗಾಗಿದೆ ಸರ್, ಮನಸ್ಸಿಗೆ ನೆಮ್ಮದಿ ಇದೆ. ಧ್ಯಾನದಲ್ಲಿ ಕೂತ್ಕೊಂಡ್ರೆ ಒಂದು 5 ನಿಮಿಷ ಮನಸ್ಸು ಶೂನ್ಯವಾಗ, 5 ನಿಮಿಷ 10 ನಿಮಿಷ ಶೂನ್ಯವಾಗುತ್ತೆ ಮನಸ್ಸು. ವೆರಿ ಗುಡ್. ಹೆಚ್ಚು ಧ್ಯಾನ ಮಾಡಿ, ಹೆಚ್ಚು ಧ್ಯಾನ ಮಾಡಿದರೆ ಕಾಲು ನೋವು ಹೋಗುತ್ತೆ, ಎಲ್ಲ ಹೋಗುತ್ತೆ. ಓಕೆ ಓಕೆ ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ತುಂಬ ಥ್ಯಾಂಕ್ಸ್ ಸರ್ ನಿಮಗೂ, ಯೋಗ ಮಾಸ್ಟರು ಅವ್ರಿಗೆಲ್ಲ ನಮಸ್ಕಾರ. ರೈಟ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀನಿ ನಿಮ್ಮ ಪ್ರೋಗ್ರಾಮ್ ಎಲ್ಲ. ಓಕೆ ನಾನು ಪಿರಮಿಡ್ ವ್ಯಾಲಿಗೆ ಬಂದಾಗಿಂದ ಅದನ್ನ ಫಾಲೋ ಮಾಡ್ತಾ ಇದ್ದೀನಿ, ನಿಮ್ದು ತುಂಬ ಓಕೆ ಖುಷಿ ಆಗ್ತಾ ಇದೆ, ನೆಮ್ಮದಿ ಸಿಕ್ಕಿದೆ ಸರ್. ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ನಂದಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ನಾನು ಫೇಸ್ಬುಕ್ ನಲ್ಲಿ ನೋಡಿ ಧ್ಯಾನ ಕ್ಲಾಸಿಗೆ ಅಟೆಂಡ್ ಆಗಿದ್ದು, 7 ತಿಂಗಳ ನಂತರ ನಾನು 7 ತಿಂಗಳ ಆಯ್ತು. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಆಗಿದೆ, ಮ್ಯೂಟ್ ಆಗಿದೆ. ಒಂದ್ ನಿಮಿಷ, ಒಂದ್ ನಿಮಿಷ. ಈಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ, ನಾನು 7 ತಿಂಗಳಾಯ್ತು ಈಗ ಕ್ಲಾಸಿಗೆ, ತಮ್ದು ಕ್ಲಾಸಿಗೆ ಅಟೆಂಡ್ ಆಗ್ತಾ ಇದ್ದು. 7 ತಿಂಗಳಲ್ಲಿ ನಂದು ಪರಿವರ್ತನೆ ಎಷ್ಟಾಗಿದೆ ಅಂದ್ರೆ ಅದು ಹೇಳ್ಕೊಳ್ಳಕ ಆಗೋ ಸಾಧ್ಯ, ಅಷ್ಟೊಂದು ನನ್ನಲ್ಲಿ ಬದಲಾವಣೆ ಆಗಿದೆ. ಮೊದಲೆಲ್ಲ ಸಿಟ್ಟು, ಆಮೇಲೆ ಬೇರೆಯವ್ರ ಮೇಲೆ ಅವಲಂಬನೆ ಆಗಿರೋದು, ಏನೇ ಒಂದು ಕೆಲಸ ಮಾಡ್ಬೇಕಾದ್ರು ಬೇರೆಯವ್ರು ಕೇಳೋದು, ಬೇರೆಯವ್ರಿಗೆ ಹೇಳೋದು, ಮತ್ತೆ ಅವ್ರ ಜೊತೆನೆ ನಾನು ಇರ್ಬೇಕು, ನಾನೊಬ್ಳೆ ಎಲ್ಲಿ ಹೋಗಕ್ ಆಗುದಿಲ್ಲ ಅಂತ ಅನ್ಕೊಂತಿದ್ದೆ. ಈಗೇನಿಲ್ಲ, ಸಿಟ್ಟು ತುಂಬಾ ಫುಲ್ ಕಡಿಮೆ ಆಗ್ಬಿಟ್ಟಿದೆ, ಸಿಟ್ಟು ಅಂತೂ ಬರೋದೇ ಇಲ್ಲ. ನಂತರ ಜವಾಬ್ದಾರಿ, ನಂದೇ ಜವಾಬ್ದಾರಿ, ಈ ಕೆಲಸ ನಾನು ಮಾಡ್ಬೇಕಂದ್ರೆ ನಂದೇ ಜವಾಬ್ದಾರಿ ಅಂತ ಈಗ ನನ್ಗೆ ಬದಲಾವಣೆ ಆಗಿದೆ. ನಂತರ ನಾ ಏನಾದ್ರೂ ಒಂದು ಘಟನೆ ಆಯ್ತಂದ್ರೆ ಅದನ್ನ ಇಡೀ ದಿನ ಅದರೇ ವಿಚಾರದಲ್ಲಿ ಇರ್ತಾ ಇದ್ದೆ, ಅದನ್ನೇ ಯೋಚನೆ ಮಾಡುದು, ಅದರಿಂದ ಏನು ಆಗ್ತಿದ್ದಿಲ್ಲ, ನನ್ನ ಬಾಡಿಯಲ್ಲಿನೂ ಏನಾದ್ರೂ ಒಂದು ಸಮಸ್ಯೆ ಆಗ್ತಿತ್ತು. ಈಗ ಅದನ್ನ ನಾನು ಬಿಟ್ಟಿರೋದ್ರಿಂದ ನಂದು ಕಣ್ಣು ಮುಚ್ಚಿ ಕುಳಿತ್ರೆ ಸಾಕು, ಏನೇ ಒಂದು ಸಮಸ್ಯೆ ಬಂದ್ರು ಕಣ್ಣು ಮುಚ್ಚಿ ಕುಳಿತ್ರೆ ಅದು ಯಾವ ರೀತಿ ಡಿಸಿಷನ್ ತಗೋಬೇಕಂತನೂ ನನಗೆ ಗೊತ್ತಾಗ್ಬಿಡುತ್ತೆ. ಬೇರೆಯವ್ರು ಕೇಳೋದು ಬಿಟ್ಬಿಟ್ಟಿದ್ದೇನೆ ಈಗ, ಆ ರೀತಿ ಆಗಿದೆ. ಈ ಕಣ್ಣು ಮುಚ್ಚಿ ಕುಳಿಸುದು, ಧ್ಯಾನ ಮಾಡುದು. ನಂತರ ಈಗ ನನ್ಗೆ ಹೆಚ್ಚು ಕಣ್ಣು ಮುಚ್ಚಿ ಕುಳಿತಾಗ ನನ್ಗೆ ಸಮಾಧಾನ. ನಂತರ ಮಾತಾಡೋದು ಕಡಿಮೆ ಮಾಡಿದಾಗ, ಮೌನವಾಗಿದ್ದಾಗ ತುಂಬಾ ಸಮಾಧಾನವಾಗಿರೋದನ್ನ ನಾನು ಅಳವಡಿಸ್ಕೊಂಡಿದ್ದೇನೆ, ಅದನ್ನ ನನಗೆ ಖುಷಿ ಕೊಡ್ತಾ ಇದೆ.
ನಾನು ಮೊದ್ಲಿಗೆ ನಾನು ಮೊಟ್ಟೆ ತಿಂತಾ ಇದ್ದೆ ಈ ಕ್ಲಾಸಿಗೆ ಬರೋಕ್ಕಿಂತ ಪೂರ್ವದಲ್ಲಿ. ಈಗ ಮೊಟ್ಟೆನು ಬಿಟ್ಟಿದ್ದೇನೆ, ಮೊಟ್ಟೆ ತಿನ್ನೋದನ್ನು ಬಿಟ್ಟಿದ್ದೇನೆ. ಮತ್ತೆ ಪ್ರತಿದಿನ ನೈಸರ್ಗಿಕ ಆಹಾರವನ್ನು ಕಡ್ಡಾಯವಾಗಿ ನಾನು ಒನ್ ಟೈಮ್ ನೈಸರ್ಗಿಕ ಆಹಾರವನ್ನ ಬಳಸ್ತಾ ಇದ್ದೇನೆ. ಎರಡು ಹೊತ್ತು ಊಟ ಮಾಡೋದು, ಮತ್ತೆ ನೀರನ್ನು ಯಾವ ರೀತಿ ಕುಡಿಬೇಕಂತ ಅನ್ನೋದು ಈ ಕ್ಲಾಸ್ನಲ್ಲಿ ಹೇಳೋದ್ರಿಂದ, ಅದನ್ನ ಅಳವಡಿಸ್ಕೊಂಡಿರೋದ್ರಿಂದ ನಮ್ಮಲ್ಲಿ ಬಾಡಿಯಲ್ಲಿ ನೀರಿನ ಅಂಶ ಯಾವ ರೀತಿ ನಾವು ಕಾಪಾಡ್ಕೊಳ್ಬೇಕಂತ ಅನ್ನೋದು ಗೊತ್ತಾಗಿದೆ ಗುರುಜಿ. ನಂತರ ಅದು ಮನೆಯಲ್ಲಿ ತುಂಬಾ ಶಾಂತಿ ಇದೆ, ಏನು ಈಗ ಗಲಾಟೆ ಇಲ್ಲ, ಏನು ಮನಸ್ತಾಪಗಳಿಲ್ಲ. ನಾನು ಒಬ್ಬಳು ಬದಲಾವಣೆ ಆಗಿರೋದ್ರಿಂದ ಅಷ್ಟೆಲ್ಲ ಬದಲಾವಣೆ ಆಗಿದ್ದಕ್ಕನ್ನು ನನಗೆ ಆಶ್ಚರ್ಯ ಅನಿಸ್ತಾ ಇದೆ. ನಂತರ ಬೇರೆಯವರು ಯಾರಾದ್ರೂ ಬಂದು ಈಗ ಹೇಳಿದ್ರೆ ಅದನ್ನ ಕೇಳ್ಬೇಕಷ್ಟೇ, ಕೇಳ್ತಾ ಇರ್ತೇನೆ. ಅವಾಗ ನಾನು ತಾವು ಹೇಳಿದ್ದು ನೆನಪಾಗ್ತದೆ, ಬೇರೆಯವ್ರ ಬಗ್ಗೆ ಮಾತಾಡ್ಬಾರ್ದು, ಅವ್ರು ಹೇಳ್ತಿರ್ತಾರೆ, ಅವ್ರಿಗೆ ಗೊತ್ತಿಲ್ಲ ನಾನು ಕೇಳ್ತಿರ್ತಾರೆ ಅವ್ರು, ಆದ್ರೆ ನಾ ಕೇಳ್ತಾನಿ ಆಯ್ತು ಆಯ್ತು ಅನ್ನೋದು ಸುಮ್ಮನೆ ಇದ್ದು ಬಿಡುದು ಅಷ್ಟೇ, ನಮ್ದೇನು ಅವ್ರಿಗೆ ರಿಯಾಕ್ಷನ್ ತೋರಿಸೋದಿಲ್ಲ. ಅದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಗುರುಜಿ. ನಂತರ ಈಗ ಎಲ್ಲರಿಗೂ ನೋವು ಬರುತ್ತೆ, ಧ್ಯಾನದಲ್ಲಿ ನೋವು ಬರುತ್ತೆ ಅಂತ ಹೇಳ್ತಾರಲ್ಲ, ನಮಗೂ ಮೊದ್ಲು ಆ ರೀತಿಯಾಗಿತ್ತು. ಮಂಡೆನೂ ತುಂಬಾ ನೋವು ಬಂತು, ಒಂದ್ ಏನಾದ್ರೂ ಅದರಲ್ಲಿ ಭಾರ ಅವ್ರು ಇಟ್ಕೋಬೇಕಂತಂದು ಅನಿಸ್ತಾ ಇತ್ತು. ಆದ್ರೆ ಅದನ್ನ ಪ್ರತಿದಿನ ಧ್ಯಾನವನ್ನು ಅಳವಡಿಸ್ಕೊಳ್ಳೋದ್ರಿಂದ ಅದನ್ನು ತಾನೇ ಕಡಿಮೆ ಆಗ್ತದೆ. ಈಗಂತೂ ನೋವು ಬರ್ತಾ ಇಲ್ಲ. ಅಂದ್ರೆ ಅದರ ಅರ್ಥ ಏನಂದ್ರೆ, ನಾನು ಹೊಸಬ್ರಿಗೆ ಹೇಳ್ತೇನೆ, ಯಾಕಂದ್ರೆ ಅವರು ಧ್ಯಾನ ನಾವು ನೋವು ಬಂತು ಅಂತ ಬಿಟ್ಟು ಬಿಡ್ಬೇಡ್ರಿ, ಖಂಡಿತವಾಗಿ ಬಿಡ್ಬೇಡ್ರಿ. ಯಾಕಂದ್ರೆ ನಮ್ಮಲ್ಲಿ ಈಗ ಎಷ್ಟೋ ವರ್ಷಗಳಿಂದ ನಾವು ನೆಗೆಟಿವ್ ತುಂಬಿಕೊಂಡಿರ್ತೀವಿ, ಅದು ಕ್ಲಿಯರ್ ಆಗ್ಬೇಕಂತಂದ್ರೆ ಅದು ನೋವುಗಳು ಹೋಗ್ಬೇಕು. ಅಂದ್ರೆ ನೋವುಗಳು ಹೋದಾಗ ನಮ್ಮಲ್ಲಿ ಪಾಸಿಟಿವ್ ಬರ್ಲಿಕ್ಕೆ ನಮಗ್ ಸಹಾಯ ಆಗ್ತದೆ. ಈಗ ನಾವು ನೋವು ಬಂತು, ಈಗ ಆಸ್ಪತ್ರೆಗೆ ಹೋದಾಗ ಆಪರೇಷನ್ ಮಾಡಿರ್ತಾರ, ಹೊಲಿಗೆ ಹಾಕಿರ್ತಾರ, ಅದ್ ಕೇಳ್ತೇವ ಡಾಕ್ಟರ್ಗೆ ಇದು ಇಲ್ರಿ ನನ್ ತುಂಬಾ ನೋವು ಐತಿ, ಹೊಲಿಗೆ ಬಿಚ್ಚಿ ಬಿಡ್ರಿ ಅಂತ ಕೇಳಕ್ ಆಗುದಿಲ್ಲ. ಯಾಕಂದ್ರೆ ಅಲ್ಲಿ ಲಕ್ಷ ಗೊಟ್ಲೆ ಕೊಟ್ಟು ನಾವು ಆಪರೇಷನ್ ಮಾಡ್ಕೊಂಡಿರ್ತೀವಿ, ಎಷ್ಟು ನೋವು ಇದ್ರೂ ತಡ್ಕೊಳ್ಳೇಬೇಕಾಗ್ತದೆ. ಅದಕ್ಕೆ ಇಲ್ಲಿ ನೋವನ್ನ ತಡ್ಕೋಬೇಕು ನೀವು. ಎಷ್ಟು ನೀವು ತಡ್ಕೊಂತಿರ್ಲ, ಎಷ್ಟು ಸಹಿಸ್ಕೊಂತಿರ್ಲ, ನಿಮಗೆ ಮುಂದಿನ ಹಾದಿ ಸುಗಮ ಆಗ್ತೈತೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಮತ್ತೆ ಈಗೇನು ಮೊದ್ಲೆಲ್ಲ ನಾನು ಟಿವಿ ನೋಡುದು, ಮತ್ತೆ ಮೊಬೈಲ್ ನಲ್ಲಿ ರೀಲ್ಸ್ ನೋಡೋದಕ್ಕೆ ಟೈಮ್ ಕಳೀತಾ ಇದ್ದೆ ಗುರುಜಿ. ಈಗೇನಿಲ್ಲ, ಮೊಬೈಲ್ ನಲ್ಲಿ ಮಹಾವತಾರ ಟಿವಿ ಅಥವಾ ಇನ್ನೇ ಬೇರೆ ಬೇರೆ ಟಿವಿ PMC ಚಾನೆಲ್ಸ್ ಬೇಕಾದಷ್ಟು ಇವೆ, ಅವನ್ನೆಲ್ಲ ನಾನು ನೋಡ್ಕೋತಾ ಇರೋದ್ರಿಂದ ನನ್ನಲ್ಲಿ ಅದು ಯೋಚನೆಗಳು ಈ ಟೈಮ್ ಬೇಕಾದಷ್ಟು ಸಿಗ್ತದೆ. ಬುಕ್ ಓದ್ಲಿಕ್ಕೆ ಟೈಮ್ ಸಿಗ್ತದೆ, ಮೊದ್ಲಿಗೆ ಟೈಮ್ ಸಿಗುದಿಲ್ಲ ಅಂತ ಹೇಳ್ತಿದ್ದೆ, ಈಗೆಲ್ಲ ಟೈಮ್ ಸಿಗ್ತದೆ. ಎಷ್ಟೊಂದು ಬದಲಾವಣೆ ಆಗಿದೆ ಅಂತಂದ್ರೆ ಅದಕ್ಕೆಲ್ಲ ತಾವೇ ಕಾರಣ ಗುರುಜಿ. ಮತ್ತೆ ಸೋಮೂತ್ರ ಪಾನವನ್ನು ಅಳವಡಿಸ್ಕೊಂಡಿದ್ದೀನಿ. ಈಗ ದಿನಾಲು ನಾ 1 ಲೀಟರ್ ಸೋಮೂತ್ರ ಪಾನವನ್ನು ಕಡ್ಡಾಯವಾಗಿ ಮಾಡ್ತಾ ಇದ್ದೀನಿ ಗುರುಜಿ. ಅದರಿಂದ ಕೂಡ ನನಗೆ ತುಂಬಾ ಬದಲಾವಣೆ ಆಗಿದೆ. ಇಷ್ಟು ಈ ಒಂದಲ್ಲ ಎರಡಲ್ಲ, ಇದರಿಂದ ನಾ ತುಂಬಾ ಲಾಭಗಳನ್ನು ಪಡೆದುಕೊಂಡಿದ್ದೇನೆ ಗುರುಜಿ. ಆದ್ರೆ ತಾವು ಹೇಳದಷ್ಟು ನನ್ಗಿನ್ನೂ ಏನು ಅಕ್ಯುಪ್ರೆಷರು, ನಂತರ ಮುದ್ರಾ ಚಿಕಿತ್ಸೆಯನ್ನ 100% ಮಾಡ್ಕೊಳ್ತಾ ಇಲ್ಲ. ಅದನ್ನು ಕೂಡ ಅಳವಡಿಸ್ಕೊಂಡು ಬೇರೆಯವ್ರಿಗೆ ಹೇಳಲಿಕ್ಕೆ ಇನ್ನಷ್ಟು ನಾನು ತಯಾರಾಗ್ತೇನೆ ಅಂತ ಹೇಳ್ತೇನೆ ಗುರುಜಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಸ್ ಅಶ್ವಿನಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಆಲ್ ಮಾಸ್ಟರ್ಸ್. ಗುರುಜಿ, ನಾನು ಧ್ಯಾನದಿಂದ ಇಷ್ಟೊಂದು ಅನುಕೂಲ ಆಗಿದೆ, ಏನೆಲ್ಲ ಪ್ರಯೋಜನ ಆಗಿದೆ ಅಂತಂದ್ರೆ, ಎಷ್ಟೋ ಅರ್ಧ ಗಂಟೆ 1 ಅವರ್ ಬೇಕು ಹೇಳೋದಕ್ಕೆ. ಸಿಂಪಲ್ ಆಗಿ ಹೇಳ್ತೀನಿ, ನಾನು ಫೆಬ್ರವರಿಲಿ ಜಾಯ್ನ್ ಆಗಿದ್ದು, 8 ತಿಂಗಳಾಯ್ತು ಜಾಯ್ನ್ ಆಗಿ. ಎಷ್ಟೊಂದೆಲ್ಲ ಪರಿವರ್ತನೆ ಆಗಿದೆ. ಈ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ತಲೆನೋವಾಗ್ಬೋದು, ಮತ್ತೆ ತರ ಟೆನ್ಷನ್, ಯಾವಾಗ್ಲೂ ಕೆಟ್ಟ ಕನಸುಗಳೇ ಬೀಳ್ತಾ ಇತ್ತು. ಬಟ್ ಆದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ಇಷ್ಟೊಂದೆಲ್ಲ ಬದಲಾವಣೆ ಆಯ್ತಾ, ಇನ್ನು ನನಗೆ ಆಶ್ಚರ್ಯನೇ ಆಶ್ಚರ್ಯ. ಯಾವುದೇ ಒಂದು ಚಿಕಿತ್ಸೆ ಇಲ್ಲ, ಆಸ್ಪತ್ರೆ, ಔಷಧಿಗಳಿಲ್ಲ, ಧ್ಯಾನದಿಂದಲೇ ಇಷ್ಟೆಲ್ಲ ಬದಲಾವಣೆ ಆಗ್ತಿದೆ. ನಾವು ಸಂತೋಷವಾಗಿರ್ತೀವಿ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು? ಸುಮ್ಮನೆ ಕೂರೋದು, ಕಣ್ಣು ಮುಚ್ಕೊಂಡು ಉಸಿರು ಕಡೆ ಗಮನ ಕೊಡೋದು ಅಂತಾದ್ರೆ ಮಾಡ್ಬೋದಲ್ವಾ? ಇನ್ನು ಸಾಕಷ್ಟು ಇನ್ನು ಬದಲಾವಣೆಗಳು ನನ್ ಕಾಣ್ಬೇಕು, ಇನ್ನು ಅನುಭವಗಳನ್ನ ಪಡ್ಕೋಬೇಕು. ಆಮೇಲೆ ನನ್ನಲ್ಲಿದ್ದ ಪ್ರತಿಭೆ ಚಿಕ್ಕದಾಗಿದ್ರು ಸಹ, ಈಗ ಧ್ಯಾನ ಮಾಡ್ತಾ ಮಾಡ್ತಾ ಈಗ ಒಂದು ಸ್ಕಿಟ್, ಈಗ ಡೈರೆಕ್ಟ್ರು ಸ್ಕಿಟ್ ಬರೀಬೇಕು ಅಂದ್ರೆ ಏನೇನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬಹುದು, ಅದೆಲ್ಲ ನನಗೆ ಈಗ ಬರ್ತಾ ಇದೆ. ಬರೆಯೋದು ಮತ್ತೆ ಒಂದು ಕಿರುಚಿತ್ರ ಮಾಡೋದು, ಅದೆಲ್ಲ ಒಂದು ಶಕ್ತಿ ಇದರಿಂದ ಬರ್ತಾ ಇದೆ ಅಂತ ಹೇಳ್ಬೋದು. ಹೇಳ್ಬೇಕು ಅಂದ್ರೆ ಇನ್ನು ಗುರುಜಿ ಸಾಕಷ್ಟು ವಿಚಾರ ಇದೆ. ಇನ್ನು ಹೊಸಬ್ರಿಗೆ ಅವಕಾಶ ಕೊಡ್ಬೇಕು, ಹಾಗಾಗಿ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಗುರುಜಿ. ತುಂಬಾ ತುಂಬಾ ಧನ್ಯವಾದಗಳು, ಕೃತಜ್ಞತೆಗಳು ಗುರುಜಿ, ಮಹಾವತಾರ್ ಫೌಂಡೇಶನ್ಗೆ, ನಿಮ್ಗೆ, ಮತ್ತೆ ನಾಗರಾಜ್ ಗುರುಜಿಗಳು ಈಗ ಹೊಸದಾಗಿ ಯೋಗ ಪ್ರಾರಂಭಿಸಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದ್ರೆ ಖುಷಿ ಆಗ್ತಾ ಇದೆ. 18 ವರ್ಷದ ನವ ಯುವಕ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರೇನಾದ್ರೂ ತಿಳ್ಕೊಳ್ಳಿ, ಅವ್ರ ನಗುಮುಖ ನೋಡ್ಬೇಕು ದಿನ ಅಂತ ಅನ್ಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಗ್ತಾರ ಅವರು, ಪ್ರತಿನಿತ್ಯ ಅವ್ರನ್ನ ನೋಡ್ಬೇಕು ನಾವು. ಆಮೇಲೆ ಹೊಸ ಮಾಸ್ಟರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ, ಆ ಖುಷಿಲೇ ನಾವು ಖುಷಿ ಕಾಣ್ತೀವಿ.
ಒಂದು ಒಂದು ಲೆಕ್ಚರ್ ಕೊಡೋ ಅಷ್ಟು ಮಟ್ಟಿಗೆ ನಾವೆಲ್ಲರೂ ಬೆಳಿತೀವಿ ಈ ಧ್ಯಾನಕ್ಕೆ ಬಂದ್ರೆ. ಇನ್ನು ಏನೇನೋ ಆಗುತ್ತೆ ಬಿಡಿ ಗುರುಜಿ, ಹೇಳೋದಕ್ಕೆ ಹೋದ್ರೆ ಟೈಮ್ ಸಾಕಾಗಲ್ಲ. ನಿಮ್ ಎಲ್ರಿಗೂ ಅವಕಾಶ ಕೊಡೋಣ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ವನಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಮೊದಲನೇದಾಗಿ ಮಾತಾರ್ ಫೌಂಡೇಶನ್ಗೆ, ಪತ್ರಿಜಿ ಗುರುಗಳಿಗೆ, ರಂಗನಾಥ್ ಸರ್ಗೆ, ಆಮೇಲೆ ನಾಗರಾಜ್ ಸರ್ಗೆ ನನ್ನ ಅನಂತ ಅನಂತ ಕೋಟಿ ಧನ್ಯವಾದಗಳು. ನಾನು ಇಲ್ಲಿಗೆ 1 ತಿಂಗಳಾಯ್ತು ಸರ್ ಇದಕ್ಕೆ ಪ್ರೋಗ್ರಾಮಿಗೆ ಜಾಯಿನ್ ಆಗಿ, ನಾನು ಮೊಬೈಲ್ನಲ್ಲಿ ನೋಡ್ಕೊಂಡೆ ಜಾಯಿನ್ ಆಗಿದ್ದು. ಪ್ರತಿಯೊಂದು ಮುಂಚೆ ಎಲ್ಲ ಕಲ್ತಿದ್ವಿ, ಯೋಗ ಕಲ್ತಿದ್ವಿ, ಧ್ಯಾನ ಕಲ್ತಿದ್ವಿ, ಪ್ರತಿಯೊಂದಕ್ಕೂ ಅಮೌಂಟ್ ಅಂತ ಕೊಟ್ಟು ಕಲ್ತಿದ್ವಿ. ಆದರೆ ಇಷ್ಟಕ್ಕೊಂದು ನಮ್ಮ ಜೀವನದಲ್ಲಿ ಉಪಯೋಗ ಅನಿಸಿರ್ಲಿಲ್ಲ. ನಾನು ಧ್ಯಾನ ಕೂತಿದ್ವಿ 20 ದಿನ, 20 ನಿಮಿಷ, 30 ನಿಮಿಷ ಇಷ್ಟಕ್ಕೆ ಕೂತಿದ್ವಿ. ಅದ್ರ ಪ್ರಭಾವ ಏನು ಅಂತ ನಮ್ಮ ಜೀವನದಲ್ಲಿ ಬೀರಿರ್ಲಿಲ್ಲ. ದಿನ ಮಾಡ್ತಾ ಇದ್ವಿ ಎಂದು ಬಿಟ್ಟಿರ್ಲಿಲ್ಲ. ಯಾಕೋ ನನಗೆ ಸಾಕಾಗ್ತಿರ್ಲಿಲ್ಲ, ಮನಸ್ಸಿಗೆ ಅಷ್ಟು ತೃಪ್ತಿ ಅನ್ಸಿರ್ಲಿಲ್ಲ. ಮೊಬೈಲ್ ನೋಡ್ಕೊಂಡು ಹಂಗೂ ಅದನ್ನೇ 1 ಗಂಟೆ ಮಾಡಕ್ ಹೋದ್ರು ಅದ್ರಲ್ಲಿ ಏನು ಅನ್ನೋದೇ ಅರ್ಥ ಆಗ್ತಿರ್ಲಿಲ್ಲ. ಇವಾಗ 1 ತಿಂಗಳಿಂದ ಮಾಡಕ್ ಮೇಲೆ ನನ್ನ ಜೀವನದಲ್ಲಿ ಬಹಳಷ್ಟು ಸಾಕಷ್ಟು ಬದಲಾವಣೆ ಆಗಿದೆ. ಫಸ್ಟ್ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಜೊತೆ ಸೇರಿರೋರ್ಗು ಅವ್ರಿಗೂ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಮಾತಾಡಕ್ ಬಂದೆ. ಫಸ್ಟ್ ನನಗೆ ಆಗಿದ್ದು ಅಂದ್ರೆ 1ನೇ ದಿನ ನನಗೆ 1 ಗಂಟೆ ಕುತ್ಕೋಬೇಕಾದ್ರೆ ವಾಂತಿ ಭೇದಿ ಎರಡೂ ಶುರುವಾಯ್ತು. ಆ ಪೈನಿಗೆ ಅಷ್ಟು ಪೈನು, ಕಾಲು ಸೊಂಟ ನೋವು. ನಿಮಗೆಲ್ಲ 2-3 ಸಲಿ ಕೇಳಿದ್ದೀನಿ ಸೊಂಟ ಪೈನಿಗೆ ಏನ್ ಮಾಡೋದು ಅಂತ, ಅದಕ್ಕೆ ಮುದ್ರೆ ಹೇಳಿದ್ರೆ ಇವಾಗ ಅದನ್ನ ಅಳವಡಿಸ್ಕೊಂಡಿದ್ದೀನಿ. ಆಮೇಲೆ 1 ವಾರ ಆದ್ಮೇಲೆ ನನಗೆ ಆಂಜನೇಯನ ದರ್ಶನ ಆಯ್ತು. ಇನ್ನೂ ಆಗಿಲ್ಲ, ಅದು ಕುತ್ಕೊಂಡಿರೋ ಭಂಗಿ, ಅದು ಅವರು ಇದಕ್ಕೆ ಕೂತಿದಾರಲ್ಲ ಏನು ಜ್ಞಾನ ಮುದ್ರೆ ಇಟ್ಕೊಂಡು ಕೂತಿದಾರಲ್ಲ, ಅದು ಫುಲ್ಲು 1 ದಿನ ತರಗತಿಯಲ್ಲಿ ಅದಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ನನಗೆ ಪಿರಿಯಡ್ ಪ್ರಾಬ್ಲಮ್ ಇತ್ತು, 45 ವರ್ಷ ನನಗೆ ಇವಾಗ. ನಾನು ಅದು ಅಲ್ಲೇ ಹೋಗ್ಬಿಟ್ಟಿದೆ ಅನ್ಕೊಂಡೆ. ನಾನು ಮಣಿಪಾಲ್ ಅಲ್ಲೆಲ್ಲ ತೋರಿಸಿದೆ, ಚಿತ್ರದುರ್ಗ ದಾವಣಗೆರೆ ಎಲ್ಲ ಕಡೆ ತೋರಿಸಿದ್ರು, ಅದು ಪ್ರಾಬ್ಲಮ್ ಕ್ಲಿಯರ್ ಆಗಿರ್ಲಿಲ್ಲ. ಈ ಧ್ಯಾನಕ್ಕೆ ಬಂದ್ಮೇಲೆ ಅದು ಮಾಮೂಲಿ ಸರಾಗವಾಗಿ ಅದ್ ಹೆಂಗೆ ನಡ್ಕೊಳ್ತೀರಿ ಆ ತರ ಆಗ್ತಾ ಇದೆ. ಅದಾದ್ಮೇಲೆ ಸೊಂಟ ನೋವು ಅಂದ್ರೆ ತುಂಬಾ ಸೊಂಟ ನೋವು, ಜಾಯಿಂಟ್ ಪೇನ್, ಆಮೇಲೆ ಅದು ಬಂದಿತ್ತು ಅದನ್ನ ಹಾಸ್ಪಿಟ್ಲಿಗೆ ತೋರಿಸಿದೆ, ಅದು ಕ್ಲಿಯರ್ ಆಗಿರ್ಲಿಲ್ಲ. ಇವಾಗ ನೀವು ಹೇಳಿದ್ಮೇಲೆ 2 ದಿನದಿಂದ ಮುದ್ರೆ ಮಾಡ್ತಿಂದನು ಅದು ಪೇನ ಇಲ್ಲ, ಅದ್ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮಗೆ 1000 ಸಲಿ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಆಮೇಲೆ ಮುದ್ದೆ ಇದು ಇದಕ್ ಬಂದ್ಮೇಲೆ ಧ್ಯಾನಕ್ ಬಂದ್ಮೇಲೆ ನಮ್ಮನೆಯಲ್ಲಿ ನನ್ನ ಪರಿವರ್ತನೆಯಿಂದ ಸಾಕಷ್ಟು ಪಾಸಿಟಿವ್ ಎನರ್ಜಿ ಬಹಳ ಆಗ್ತಾ ಇದೆ. ಏನೇ ಕೆಲಸ ಮಾಡ್ಲಿ ಫುಲ್ ನೆಗೆಟಿವ್ ಇತ್ತು, ಬಹಳ ತುಂಬಾ ನೋವು ತಿಂದಿದ್ವಿ ನಾವು, ಅದ್ರ ಬಗ್ಗೆ ಸಾಕಷ್ಟು ಹೇಳ್ಬೇಕು. ಮುಂದೆ ಅದ್ರ ಅನುಭವ ನನಗಾದಾಗ ನಾನು ಹಂಚ್ಕೊಳಕ್ ಇಷ್ಟಪಡ್ತೀನಿ. ಇವಾಗ ಅಂದ್ರೆ ಪಾಸಿಟಿವ್ ಎನರ್ಜಿ ಇರೋದ್ರಿಂದ ನಮ್ಮನೆಯವ್ರಿಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ ನನ್ನ ಕಡೆಯಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ಏನೇ ಕೆಲಸ ಮಾಡ್ಲಿ ಅದು ಯಶಸ್ಸು ಸಿಗ್ತಾ ಐತಿ, ಅದು ಗೊತ್ತಾಗ್ತಾ ಇದೆ. ನಾನು ತುಂಬಾ ತುಂಬಾ ಧನ್ಯವಾದ, ನಾನು ಅದಕ್ಕಾಗಿ ಹೇಳಕ್ಕಂತಾನೆ ನಾನು ಇದು ಮಾಡಿದೆ. ನೆಕ್ಸ್ಟ್ ಇಯರ್ ಅವ್ರಿಗೆ ಚಾನ್ಸ್ ಕೊಡ್ತೀನಿ. ಓಕೆ, ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಲಕ್ಷ್ಮೀದೇವ ಮಾತಾಡಿ. ನಮಸ್ತೆ ಎಲ್ರಿಗೂ. ನಮಸ್ತೆ. ಎಲ್ರಿಗೂ ನಮಸ್ತೆ. ನಾನು ಫೇಸ್ಬುಕ್ ನೋಡಿ ನಿಮ್ಮ ಕ್ಲಾಸ್ಗೆ ಸೇರ್ಕೊಂಡೆ. ಫೇಸ್ಬುಕ್ ಫಸ್ಟ್ ನೋಡಿದಾಗ ಸಾಮಾನ್ಯ ಎಲ್ರು ಕೂಡ ಫಸ್ಟ್ ಸ್ವಲ್ಪ ದಿನ ಫ್ರೀ ಕ್ಲಾಸ್ ಅಂತ ಮಾಡ್ತಾರೆ, ಫಸ್ಟ್ ಫ್ರೀ ಕ್ಲಾಸ್ ಅಂತ ಮಾಡ್ತಾರೆ, ಆಮೇಲೆ ದುಡ್ಡು ಡಿಮಾಂಡ್ ಮಾಡ್ತಿರ್ತಾರೆ. ಹಾಗೆ ಅನ್ಕೊಂಡು ಸೇರ್ಕೊಂಡೆ, ಆಮೇಲೆ ನೋಡಿದ್ರೆ ಇದು ಫ್ರೀ ಹೋಗಿ ನಮ್ಗೆ ಸಂಪೂರ್ಣ ಉಚಿತವಾಗಿ ಕೊಡ್ತಿದ್ರೆ ನೀವು. ಇಷ್ಟು ಮಟ್ಟಿಗೆ ಯಾರು ಕೊಡೋದಿಲ್ಲ. ಕೆಲವರೆಲ್ಲ ಸ್ವಲ್ಪ ದಿನ ಮಾಡಿ ಆಮೇಲೆ ದುಡ್ಡು ಅಂತ ಹೇಳ್ತಾರೆ, ನೀವು ತುಂಬಾನೇ ಫ್ರೀಯಾಗಿ ಮಾಡ್ತಾರೆ. ಅದು ಫ್ರೀಯಾಗಿ ಮಾಡೋದಲ್ದನೆಯ ಅದು ಎಷ್ಟು ನೀವು ಖುಷಿಯಿಂದ ಆನಂದದಿಂದ ನಮ್ಗೆ ಜ್ಞಾನ ಕೊಡ್ತೀರಾ, ನಮ್ಗೆ ಹೇಳ್ಕೊಡಕ್ ಇಷ್ಟಪಡ್ತದ ಹೇಳಲ್ಲ. ಅದು ನೀವೇನಂದ್ರೆ ನಮ್ಮ ಮಲಗಿದ್ದವ್ರನ್ನ ಹೇಳ್ಸಿ ಹೇಳ್ಸಿ ಕಲ್ತ್ಕೋ ಕಲ್ತ್ಕೋ ನಾನು ಹೇಳಿದಾರಂತ ಇರ್ತದೆ, ತುಂಬಾ ಖುಷಿ ಆಗ್ತದೆ ಸರ್ ನಮ್ಗೆ. ತುಂಬಾ ತುಂಬಾ ಧನ್ಯವಾದಗಳು. ಇನ್ನೊಂದೇನಂದ್ರೆ ನಾವು ಆಕ್ಚುಲಿ ನಾನ್ ವೆಜಿಟೇರಿಯನ್. ನಾನ್ ವೆಜಿಟೇರಿಯನ್ ಅಂದ್ರೆ ತಿಂಗಳಲ್ಲಿ 1-2 ಸರಿ ತಿಂತಿರ್ತೀವಿ. ಈಗ ನಂಗೆ ನನ್ನ ಅನುಮಾನ ನಾನು ಬಿಡ್ಬೇಕು ಅನ್ಕೊಂಡಿದ್ದೀನಿ ನಾನ್ ವೆಜಿಟೇರಿಯನ್ ಅಂದ್ರೆ ಇನ್ನೊಂದು ತಿಂಗಳಿಗೆ 1-2 ಸರಿ ತಿಂತೀನಿ, ಆ ಕಡೆ ಯೋಚನೆ ಬರಲ್ಲ. ಬಟ್ ಬಿಡ್ಬೇಕು ಅಂದಾಗ ಅದು ತಿನ್ಬೇಕು ಅಂತ ಆಸೆ ಆಗುತ್ತೆ. ಅದಕ್ಕೆ ಏನ್ ಮಾಡ್ ಬಿಡ್ಬೇಕು, ಬಿಟ್ಟು ತಿನ್ನೋದಿಲ್ಲ ಸಾಮಾನ್ಯ. ಬಿಡ್ಬೇಕು ಅಂದಾಗ ಆ ಕಡೆ ಇನ್ನು ಗಮಗಮನ ಬರ್ತದೆ. ಅದಕ್ಕೆ ಏನ್ ಮಾಡ್ಬೇಕು ದಯವಿಟ್ಟು ತಿಳಿಸಿ. ಅದೇನಿಲ್ಲ, ನೀವು ಧ್ಯಾನ ಹೆಚ್ಚಾಗಿ ಮಾಡಿದ್ರೆ ಅದು ಪರಿವರ್ತನೆ ಬಂದೇ ಬರ್ತದೆ, ಒಳಗಡೆ ಪರಿವರ್ತನೆ ಬಂದೇ ಬರ್ತದೆ. ಜ್ಞಾನ ಅಂತೂ ನಿಮ್ಗೆ ಗೊತ್ತಿರ್ತದೆ ಈಗಾಗಲೇ. ಜ್ಞಾನ ಅಂದ್ರೆ ಈ ಮಾಂಸಾಹಾರ ಪಾಪಾಹಾರ ಅನ್ನೋದು ಮಾಂಸಾಹಾರ ಒಂಥರ ವಿಷಾಹಾರ ಆಗಿದೆ ಈಗಾಗಲೇ. ನೀವು ಒಂದು ಅರ್ಥ ಮಾಡ್ಕೋಬೇಕು. ಈಗ ಸರಿ ಆಯ್ತು, ಮಾಂಸಾಹಾರ ತಿಂದ್ರೆ ಏನ್ ಬರುತ್ತೆ? ಒಂದು ರುಚಿ, ಎರಡನೇದು ಮಾಂಸ ಕೃತ್ಯಲ ಅಂತ ನೀವು ಅನ್ಕೊಂಡಿದ್ದೀರಿ ಅಲ್ವಾ? ಮತ್ತೆ ಈ ಜೊತೆಗೆ ನೀವು ಒಳಗಡೆ ವಿಷ ಹೋಗ್ತಾ ಇದೆಲ್ಲ, ಅದೇನ್ ಮಾಡ್ತೀರಿ? ಅದು ತಿಂತೀರಾ? ವಿಷ ಗುತ್ತಿ ತಿಂತೀರಾ?
ಈಗ ವಿಷಯ ಹೇಗೆ ಹೋಗ್ತಾ ಇದೆ, ಯಾವುದೇ ಮಾಂಸ ಬೆಳೆಯಬೇಕಂದ್ರೆ ಅವರೇನು ಸುಮ್ಮನೆ ಬೆಳೀತಾ ಇಲ್ಲ, ಇಂಜೆಕ್ಷನ್ಸ್ ಎಲ್ಲ ಹಾಕ್ತಾರೆ, ಸ್ಟೆರಾಯ್ಡ್ ಇಂಜೆಕ್ಷನ್ಸ್, ಹಾರ್ಮೋನ್ ಇಂಜೆಕ್ಷನ್ಸ್ ಇವೆಲ್ಲ ಸುತ್ತ ಸುಸ್ತಾ ಇರ್ತಾರೆ. ಆ ಸುಚ್ಚು ಸುಚ್ಚು ಆ ದೇಹದಲ್ಲಿ ಎಲ್ಲ ಒಂಥರ ತುಂಬಿಸ್ತಾ ಇರ್ತಾರೆ, ಆ ಚಿಕ್ಕ ಸಣ್ಣ ಕೋಲಿ, ಆ ಕೋಲಿ ದೇಹದಲ್ಲಿ ಇದಿಷ್ಟೆಲ್ಲ ತುಂಬುತ್ತಾರೆ. ಸರಿ ಆಯಿತು, ಈ ಥರ ತಿಂದಿರುವಂಥ ಆ ರೀತಿಯಲ್ಲಿ ಬೆಳಿರುವಂಥ ಈ ಮಾಂಸಾಹಾರವನ್ನು ತಿಂದ ಮೇಲೆ ನಿಮಗೇನಾಗತ್ತೆ, ಆ ಹಾರ್ಮೋನ್ಗಳು, ಆ ಅನಿಮಲ್ ಪ್ರೋಟೀನ್, ಜಂತು ಪ್ರೋಟೀನ್ ಎಲ್ಲ ನಿಮ್ಮ ದೇಹವಲ್ಲಿ ಒಳಗೆ ಹೋದ್ಮೇಲೆ ನಿಮ್ಮ ಆರೋಗ್ಯನೂ ಕೆಡಿಸೋದು 100% ಗ್ಯಾರಂಟಿ. ಅರ್ಥಾಯ್ತಾ? ಇದು ಯಾವಾಗ ನಿಮಗೆ ಗೊತ್ತಾಗುತ್ತೋ, ಈ ಜ್ಞಾನ, ಈ ಅರಿವು ಇಟ್ಕೊಂಡ್ರೆ ನೀವು ತಿನ್ನಕ್ಕೆ ಮುಂಚೆ ಇದೊಂದ್ಸರಿ ನೆನ್ಪು ಮಾಡ್ಕೊಳ್ಳಿ, ತಿನ್ನಕ್ಕೆ ಮುಂಚೆ ಒಂದ್ಸರಿ ನೆನ್ಪು ಮಾಡ್ಕೊಳ್ಳಿ, ಆವಾಗ ನಿಮಗೂ ಅರ್ಥ ಆಗುತ್ತೆ. ಅದು ಆಧ್ಯಾತ್ಮಿಕ ಕಾರಣಗಳು ಹೆಚ್ಚಾಗಿದೆ. ಒಂದೇನಂದ್ರೆ ಪಾಪಾಹಾರ, ಪಾಪ ಮಾಡಬಾರ್ದು, ಹೆಚ್ಚು ಪಾಪ ಮಾಡಿ ಇನ್ನೊಂದು ಜೀವಿಯನ್ನು ಕೊಲೆ ಮಾಡಿ ಇನ್ನೊಂದು ಜೀವಿಗೆ ಹಿಂಸೆ ಕೊಟ್ಟು ನಾವು ತಿನ್ನುವಂಥ ಆಹಾರ ಅದು ಆಹಾರವೇ ಅಲ್ಲ. ಓಕೆ, ಆ ರೀತಿಯಲ್ಲಿ ಆಹಾರ ತಗೊಳ್ಳೋದು ತುಂಬ ತಪ್ಪಾಗತ್ತೆ. ಅದು ಕರ್ಮಗಳು ನಾವು ಕೊಂಡ್ಕೊಂಡ ಥರ ಆಗ್ತದೆ, ದುಡ್ಡು ಕೊಟ್ಟು ಕರ್ಮಗಳು ಕೊಂಡ್ಕೊಳ್ಳೋದು, ದುಡ್ಡು ಕೊಟ್ಟು ಕೊಟ್ಟು ಅಂಗಡಿಗೆ ಹೋಗಿ ದುಡ್ಡು ಕೊಡೋದು, ಆ ಕರ್ಮಗಳು ಕನ್ಕೊಂಡು ಕೊಂಡ್ಕೊಂಡು ಬರೋದು ಮನೆಗೆ. ಅದು ಈ ಜನ್ಮದಲ್ಲಿ ಮತ್ತೆ ಮರೆ ಜನ್ಮದಲ್ಲಿ ಮತ್ತೆ ಅನುಭವಿಸಲೇಬೇಕಾಗತ್ತೆ ನಾವು, ಅದು ಬೇಕಾಗಿಲ್ಲ ಅಲ್ವಾ? ಅನ್ಯಸಲ್ಲಿ ನಾವು ಕರ್ಮಗಳು ಹೆಚ್ಚು ಮಾಡ್ಕೊಳೋದು ಯಾಕೆ? ಅದು ಆಧ್ಯಾತ್ಮಿಕ ಕಾರಣ ಆಗಿರ್ತದೆ. ಆದರೆ ಪ್ರಧಾನ ಭೌತಿಕ ಕಾರಣ ಏನು? ಆಹಾರ ಕೆಟ್ಟೋಗಿದೆ. ಮಾಂಸಾಹಾರವನ್ನು ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಅವಾಗ ಅಳವಡಿಸ್ಕೊಳ್ಳುವಾಗ ಬೇಕಂದ್ರೆ ಅಲ್ಲಿ ಏನಾಗ್ತಾ ಇತ್ತು, ಚೆನ್ನಾಗಿ ಅವರು ಈ ಕೋಳಿ ಅದು ಇದು ಬೆಳೆಸ್ತಾ ಇದ್ರು, ಅದು ನೀಟಾಗಿ ಅಂದ್ರೆ ಒಂಥರ ಮನೆಯಲ್ಲೇ ಆಹಾರ ಕೊಟ್ಟು ಜೋಪಾನಾಗಿ ನೋಡ್ಕೊತಾ ಇದ್ರು. ಈಗ ಎಲ್ಲಿದೆ ಅದು? ಎಲ್ಲ ನಾವು ನೋಡ್ತಾ ಇದ್ವಿ ಆಚೆ ಕಡೆ, ಎಷ್ಟು ಪೌಲ್ಟ್ರಿ ಇಂಡಸ್ಟ್ರೀಸ್ಗೆ ಹೋಗಿ ನೀವು ಒಂದ್ಸರಿ ನೋಡಿ, ಪೌಲ್ಟ್ರಿ ಫಾರ್ಮ್ಸ್ಗೆ ಹೋಗಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಅದು ಆಹಾರ ಹೇಗೆ ಬೆಳೀತಾರಂತ. ಇದರಿಂದ ನಿಮ್ಮ ದೇಹದಲ್ಲಿ ನೀವೂ ಸಹ ಈ ಸ್ಟೆರಾಯ್ಡ್ಸು ಹಾರ್ಮೋನ್ಗಳು ತುಂಬ್ಕೋಬೇಕಾಗತ್ತೆ. ಅದಕ್ಕೆ ರೆಡಿ ಇದ್ದೀರಾ, ಸಿದ್ಧವಾಗಿದ್ದೀರಾ? ತಿನ್ನಿ. ಎರಡು ಕಾರಣಗಳು ನೀವು ನೆನಪು ಮಾಡಿಕೊಂಡ್ರೆ ನಿಮಗೆ ಅದು ಬಿಡಬೇಕು ಅಂತ ಒಂದು ನಿರ್ಣಯ, ದೃಢ ಸಂಕಲ್ಪ ಬಂದೇ ಬರ್ತದೆ. ಆ ಸಂಕಲ್ಪ ಇಟ್ಟುಕೊಂಡು ಧ್ಯಾನ ಮಾಡಿ, ಯಾವುದೊಂದು ಮಾಡಿ, ಯಾವನ ಧ್ಯಾನ ಮಾಡಕ್ ಮುಂಚೆ ಈ ಸಂಕಲ್ಪ ಇಟ್ಕೊಂಡು ನಾನು ಅವಾಗವಾಗ ಈ ತರ ಮಾಡ್ತಾ ಇದ್ದೀನಿ, ನನ್ನ ಮನಸ್ಸು ನನಗೆ ನಿರ್ವಹಣಕ್ಕೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ, ಆ ನಿರ್ವಹಣೆ ನಿಯಂತ್ರಣ ಕೊಡುವಂತ ಈ ಶಕ್ತಿ ನನ್ನ ಕೊಡಿ ಅಂತ ಪರಮಾತ್ಮನ ಕೇಳ್ಕೊಂಡು, ಮಾತರ್ ಬಾಬಾಜಿನ ಕೇಳ್ಕೊಂಡು ಧ್ಯಾನ ಶುರು ಮಾಡುವಾಗ ಅದು ಆ ಸಂಕಲ್ಪ ಒಂದು ನಿಮ್ಮಿಂದ ಮಾಡಿಕೊಂಡು ಇದನ್ನ ತ್ಯಜಿಸ್ಬೇಕು ನಾನು ಅಂತ ಮಾಡಿಕೊಂಡು ಧ್ಯಾನ ಮಾಡಿ, ಖಂಡಿತ ಆಗುತ್ತೆ. ಓಕೆ, ಆಯ್ತು. ನಮಸ್ತೆ ನಾಗರಾಜ್ ಗುರುಜಿ, ಇವತ್ತು ದಯವಿಟ್ಟು ಕ್ಷಮಿಸ್ಬೇಕು, ಇವತ್ತಿನ ಕ್ಲಾಸ್ ನಂಗೆ ಮಿಸ್ ಆಗ್ಬಿಡ್ತು, ಪ್ರಾಣಾಯಾಮ ಮತ್ತೆ ಯೋಗಾಸನ ಕ್ಲಾಸು, ಅದು ನಿಮ್ಮಿಂದ ಕೇಳಿದ್ರೆ ನಂಗೆ ತುಂಬಾ ಖುಷಿ ಮತ್ತೆ ಆನಂದ ಎಲ್ಲ ತರ ಆಗುತ್ತೆ. ದಯವಿಟ್ಟು ನಾಳೆ ಅದೇ ಕ್ಲಾಸ್ ಕಂಟಿನ್ಯೂ ಮಾಡ್ತಾರ, ಇವತ್ತಿನ ಪ್ರಾಣಾಯಾಮ ಧ್ಯಾನ ನಂಗೆ ನೋಡಕ್ಕಾಗಿಲ್ಲ, ದಯವಿಟ್ಟು ನಾಳೆ ಅದೇ ಕ್ಲಾಸ್ ಮಾಡಿ. ನಿಮ್ಮಿಂದ ಡೈರೆಕ್ಟ್ ನೋಡಿದ್ರೆ ನಮ್ಗೆ ಒಂಥರ ಸಂತೋಷ ಎಲ್ಲ ಆನಂದ ಎಲ್ಲ ಸಿಗುತ್ತೆ, ದಯವಿಟ್ಟು. ಮಾಡೋಣ ಬಿಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಪೂರ್ಣಿಮಾ ಮಾತಾಡಿ, ಅನ್ಮ್ಯೂಟ್ ಮಾಡು. ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ, ನಮ್ಮ ಆಹಾರ ಸೇವನೆ ಜೀವನ ಶೈಲಿ ಒಂದಷ್ಟು ಮಟ್ಟಿಗೆ ಸಾತ್ವಿಕವಾಗಿದ್ರು ಕೂಡ ಈ ಹೊರಗಿನ ವಾತಾವರಣಕ್ಕೆ ಮನಸ್ಸು ತುಂಬಾ ಪ್ರಕ್ಷುಬ್ಧವಾಗ್ತಿತ್ತು, ಹಾಗಾಗಿ ಆಮೇಲೆ ತುಂಬಾ ಕೋಪ ಬರ್ತಿತ್ತು. ಈ ಯೋಗ ಧ್ಯಾನಕ್ಕೆ ಬಂದ ಮೇಲೆ ಎಷ್ಟು ಸಾತ್ವಿಕವಾಗಿದೆ ಅಂದ್ರೆ ಇನ್ ಬಹಳಷ್ಟು ಒಡಗಿಸ್ಕೊಳ್ಳೋದಿದೆ, ಇನ್ನೂ ಅಷ್ಟು ನಿರಂತರವಾಗಿ ಕೂತ್ಕೊಳಕಾಗಲ್ಲ, ತುಂಬಾ ಬ್ಯಾಕ್ ಪೇನ್ ಇತ್ತು ಮುಂಚೆ, ಇವಾಗ ಹಾಗಲ್ಲ, ಎಷ್ಟೊತ್ತು ಸಾಧ್ಯನೋ ಅಷ್ಟೊತ್ತು ಕೂತ್ಕೊಳ್ಬಹುದು ಅನ್ಸುತ್ತೆ. ನಾಗರಾಜ್ ಗುರುಜಿ ಅವರಂತೂ ಇಷ್ಟು ಚೆನ್ನಾಗಿ ಮಾಡ್ತಾರೆ, SPYSS ಒಂದಷ್ಟು ದಿನ ಹೋಗ್ತಿದ್ದೆ ನಾನು, ತುಂಬಾ ಚೆನ್ನಾಗಿ ಮಾಡ್ತಾರೆ, ಮಾಡಿಸ್ತಾರೆ ಗುರುಗಳು. ನೀವು ಅಷ್ಟೇ ಸಾತ್ವಿಕ ಆಹಾರ ಮುದ್ರೆಗಳು ಸುಮಾರು ವಿಚಾರ, ಆರೋಗ್ಯ ಮತ್ತೆ ಮನಸ್ಥಿತಿಯನ್ನ, ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎರಡೂ ವಿಚಾರವಾಗಿ ನೀವು ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀರಿ, ಸಾಕಷ್ಟು ತಿಳ್ಕೊಳ್ಳೋದಿದೆ. ನಾನು ಇನ್ನು ಹೊಸಬಳಾದ್ರಿಂದ ಒಂದು ನಾನು ಬಂದು ಒಂದೂವರೆ ತಿಂಗಳಾದ್ರೂ ಒಂದಷ್ಟು ಗ್ಯಾಪ್ ಕೂಡ ಆಯ್ತು ಮಗನ ವೀಸಿಂಗ್ ಆದ್ರಿಂದ, ಅದೆಲ್ಲ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ ಗುರುಗಳೇ, ನೋಡಿ ಅದನ್ನ ಅಳವಡಿಸ್ಕೋಬೇಕು. ಆಮೇಲೆ ಹಾಲಿನ ವಿಚಾರವಾಗಿ ಹೇಳಿದ್ರಿ, ಅದನ್ನ ನೋಡಿರ್ಲಿಲ್ಲ ನಾನು, ನೋಡ್ತೀನಿ ಗುರುಗಳೇ, ನೋಡ್ತೀನಿ. ಬಹಳ ಋಣಿಗಳು ನಿಮಗೆ ನಾವು, ಎಷ್ಟು ಹೇಳಿದ್ರು ಸಾಲದು, ಸಾಕಷ್ಟು ವಿಚಾರಗಳನ್ನ ತಗೋತಾ ಇದ್ದೀವಿ. ಬೆಳಗ್ಗೆ ಹಾಕಿ ಇಟ್ಬಿಡ್ತೀನಿ ನಾನು, ಎಲ್ಲರೂ ಕೇಳಿಸ್ಕೋಬೇಕಂತ, ನನ್ನೊಬ್ಬಳಿಗೆ ಬರೋದು ಬೇಡ, ಅದು ಎಲ್ರು ಕೇಳಿಸ್ಕೊಳ್ಳಿ ಅಂತ ಸುಮಾರು ಜನಕ್ಕೆ ಹೇಳ್ತೀನಿ, ಅವ್ರಿಗೂ ಪ್ರಾಪ್ತಿ ಇರ್ಬೇಕಲ್ವಾ ಬರ್ಲಿಕ್ಕೆ, ಹಾಗಾಗಿ ಅವ್ರಿಗೆ ಆದಾಗ ಅವರು ಬರ್ಲಿ. ಬಟ್ ನಾನಂತೂ ಅಡ್ವರ್ಟೈಸ್ಮೆಂಟ್ ಮಾಡ್ತಿರ್ತೀನಿ, ಇಂಥ ಒಂದು ವೇದಿಕೆ
ನಿಜಕ್ಕೂ ಈ ಒಂದು ಯುಗಕ್ಕೆ ಈ ಒಂದು ಕಾಲಕ್ಕೆ ಬೇಕೇ ಬೇಕು. ಎಷ್ಟು ಕಲುಷಿತವಾಗಿದೆ ವಾತಾವರಣ ಅಂತ ನಾನು ಅನ್ಕೊಳ್ತಾ ಇದ್ದೆ. ನಾನು ಅದೇ ಆಗ್ಬಿಟ್ಟಿದ್ದೆ ಇವಾಗ. ಅಂದ್ರೆ ಆ ಚಿಂತನೆಗಳು ಅಷ್ಟು ಕೆಂಡನ ಬೂದಿನೇ ಆರಿಸೋ ಹಾಗೆ, ಅದರದೇ ಬೂದಿ ಅದು. ಹಾಗೆ ನಾವು ಅದರಲ್ಲೇ ಸೇರ್ಕೊಂಡು ನಮ್ಮನ್ನ ನಾವು ಅದರಲ್ಲೇ ಆರಿಸ್ಕೊಂಡ್ ಬಿಡ್ತೀವಿ ಅಲ್ಲ ಅಂತನ್ಬಿಟ್ಟು ಇವಾಗ ಪ್ರತ್ಯೇಕವಾಗಿ ನಿಂತು ಯೋಚನೆ ಮಾಡ್ಬೋದು, ಭಿನ್ನವಾಗಿ ಯೋಚಿಸಿ ಅಂತ. ಏನಂದ್ರೆ ನಾ ಇಲ್ಲ, ಇದ್ರ ಹೊರತಾಗಿ ನಾನಿದ್ದೀನಿ ಅಂತ. ಇದು ನಾನಲ್ಲ, ಇದು ನನ್ನ ಪಾತ್ರ ಅಷ್ಟೇ ಅದು. ಹೀಗೂ ನಿರ್ವಹಣೆ ಮಾಡ್ಬೋದು ಆ ಪಾತ್ರನ ಅಂತ. ಬಹಳ ಅತ್ಯದ್ಭುತವಾದ ವೇದಿಕೆ, ಏನ್ ಹೇಳಿದ್ರು ಸಾಕಾಗಲ್ಲ. ಅದು ಒಂಥರ ಆತ್ಮಾನಂದವನ್ನ ಕೊಡತಕ್ಕಂಥದ್ದು. ತೊಡಗಿಸ್ಕೊಳ್ತಾ ಹೋದಂತೆ ಇನ್ನೂ ಶಕ್ತಿ ಹೆಚ್ಚಾಗುತ್ತೆ ಅನ್ನೋದೊಂದು ನಂಬಿಕೆ ಅಂತೂ ಬಂದಿದೆ. ನಾನು ಅನ್ಕೊಂಡೆ ಈ ಮೆಟರ್ನಿಟಿ ಟೈಪ್ ಅಲ್ಲಿ ನನ್ಗೆ ಒಂದಷ್ಟು ಪ್ರಿಪೇರ್ ಆಗ್ಬೇಕು ನಾನು ಈ ಒಂದು ಗ್ಯಾಪ್ ಅಲ್ಲಿ. ವೃತ್ತಿ ಬದುಕು ಆಗ್ಬೋದು, ಹೊರಗಡೆ ನಾನು ತೆರೆದಿಟ್ಕೊಳಕ್ಕೆ ಈ ಒಂದು ಪೀರಿಯಡ್ ನ ತುಂಬಾ ಚೆನ್ನಾಗಿ ಬಳಸ್ಕೋಬೇಕು ನಾನು ಅನ್ನೋದಂತೂ ನನ್ನ ಯೋಗ ಧ್ಯಾನದ ಮೂಲಕ. ಯಾವ ತಿಂಗಳಮ್ಮ ಇದು ಹೆರಿಗೆ? ಹೆರಿಗೆ ನಂಗೆ ಅಕ್ಟೋಬರ್ ಲಾಸ್ಟ್ ವೀಕ್ ಕೊಟ್ಟಿದ್ದಾರೆ ಗುರುಜಿ. ಅಂದ್ರೆ ಇದು 9ನೇ ತಿಂಗಳಲ್ಲಿದ್ದೀರಾ? ಹೌದು, 9ನೇ ತಿಂಗಳಲ್ಲಿ ನಡೀತಾ ಇದೆ. ನೀವು ನಿರಂತರವಾಗಿ ಇದು ಮಾಡಿ, ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 30 ನಿಮಿಷ 30 ನಿಮಿಷ ಪಾನ ಮುದ್ರ ಇದು ಮಾಡಿ, ನಿಮ್ಗೆ ಡೆಲಿವರಿಯಲ್ಲಿ ತುಂಬಾ ಈಜಿ ಆಗುತ್ತೆ. ಆಮೇಲೆ ಗುರುಜಿ ಅಪಾನ ಮುದ್ರ ಇದು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 30 30 ನಿಮಿಷ ಮಾಡಬೇಕು. ಮೂರ್ ಟೈಮ್ ಒಂದು ಕಡೆ ಕೂತ್ಕೊಂಡು ಆರಾಮಾಗಿ ಶ್ವಾಸನ ಗಮನಿಸ, ಅಂದ್ರೆ ಧ್ಯಾನ ಮಾಡೋದು ಧ್ಯಾನ ಮಾಡಿ, ಬಟ್ ನಾರ್ಮಲ್ ಟೈಮಲ್ಲಿ ಒಂದು 30 ನಿಮಿಷ 30 ನಿಮಿಷ ಹೀಗೆ ಇಟ್ಕೊಂಡು, ತೊಡೆ ಮೇಲೆ ಇಟ್ಕೊಂಡು ಈ ರೀತಿಯಲ್ಲಿ ಪ್ರಾಕ್ಟೀಸ್. ಓಕೆ, ಆಗ್ಲಿ ಗುರುಜಿ, ತುಂಬಾ ಸಹಾಯ ಆಗುತ್ತೆ. ಥ್ಯಾಂಕ್ ಯು ಗುರುಜಿ. ತುಂಬಾ ಇದೆ, ಆದ್ರೆ ಎಲ್ಲರೂ ಕೇಳ್ತಾ ಇರೋ ಕ್ವಶನ್ಸ್ ಅಲ್ಲಿ ನಮ್ದು ಇರುತ್ತೆ. ಹಾಗಾಗಿ ಮತ್ತೆ ಮತ್ತೆ ನಾನು ನಿಮ್ಗೆ ತೊಂದರೆ ಕೊಡೋದಕ್ಕಿಂತ, ಅಂದ್ರೆ ನೀವು ತೊಂದರೆ ಅಂತ ಭಾವಿಸ್ಕೊಳ್ಳಲ್ಲ, ಆದ್ರೆ ತಿಳ್ಕೊಳ್ಳೋದು ಈ ಅವಕಾಶಗಳು ಇದೆಯಲ್ಲ, ಹಾಗಾಗಿ ನಾನು ಅದನ್ನು ಬಳಸ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಅನಂತ ಧನ್ಯವಾದಗಳು ನಿಮ್ಗೆ, ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ನಾಗರ ಗುರುಗಳಿಗೆ ನಿಮ್ಮ ಹಾಡು ಒಂದು ಒಂದು ಹಾಡು ಗುರುಗಳ ಪರವಾಗಿ ಹೇಳ್ತೀನಿ. ರೈಟ್. ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆವು 100 ಬಾರಿ, ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ. ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆವು 100 ಬಾರಿ, ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ. ನನ್ನ ಬಾಳಿನಲ್ಲಿ ವರದಾನವಾಗಿ ನೀ ಬಂದೆ ನನ್ನ ಗುರುವೇ, ಕೈ ಹಿಡಿದು ನೀನು ನಡೆ ಕಲಿಸಿ ಜ್ಞಾನ ಧಾರೆಯನು ಎರೆದೆ, ಜ್ಞಾನ ಧಾರೆಯನು ಎರೆದೆ. ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆವು 100 ಬಾರಿ. ಓ ನನ್ನ ದೇವ ನೀ ಜಗದ ಕಣ್ಣು ನಿನ್ನನ್ನು ಮರೆಯಲಾರೆ, ಓ ನನ್ನ ದೇವ ನೀ ಜಗದ ಕಣ್ಣು ನಿನ್ನನ್ನು ಮರೆಯಲಾರೆ. ಬಾಳೆಂಬವನಗೆ ಭುವಿಗಿಳಿದು ಬಂದ ಮಂದಾರ ಪುಷ್ಪಧಾರೆ, ಮಂದಾರ ಪುಷ್ಪಧಾರೆ. ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆವು 100 ಬಾರಿ, ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ. ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ, ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಅದ್ಭುತವಾದ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು, ಧನ್ಯವಾದಗಳು ಗುರುಗಳೇ, ಧನ್ಯವಾದ. ರೈಟ್, ನಾಗರಾಜ್ ಸರ್ ತಮ್ಮ ಸಂದೇಶ. ಸಂದೇಶ ಅನ್ನೋದಕ್ಕಿಂತ ಎಸ್ ಸರ್ ಸೇವದ ಪ್ರಾಮುಖ್ಯತೆ ಸ್ವಲ್ಪ ತಿಳಿಸ್ಕೊಡ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ಅಂತ ಅನ್ಕೊಂಡಿದೀನಿ. ಎಸ್, ಇಲ್ಲಿ
ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕು. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಸೇವಾ ಹಿ ಪರಮೋ ಧರ್ಮ ಅಂತ. ಎಲ್ಲಾ ಧರ್ಮಗಳಿಗಿಂತ ಸೇವೆ ಮಾಡ್ತಕ್ಕಂಥದ್ದು ಅತ್ಯಂತ ಉತ್ತಮವಾದಂತಹ ಧರ್ಮ. ಯಾಕಂದ್ರೆ ಈಗ ನಾವೇನ್ ತಿಳಿತಾ ಇದ್ದೀವಿ, ನಾವೇನ್ ಕಲಿತಾ ಇದ್ದೀವಿ, ಈ ಎಲ್ಲಾ ಜ್ಞಾನಗಳು ಕೂಡ ನಮ್ಮ ಗುರು ಪರಂಪರೆ ಹಿಂದಿನಿಂದ ಬಂದಿರತಕ್ಕಂಥವರು ಅವರ ದಿವ್ಯ ಜ್ಞಾನದಿಂದ, ಅವರ ಅನುಭವದಿಂದ, ಆ ಅನುಭವ ಸಾರಗಳನ್ನೆಲ್ಲ ಅಕ್ಷರಗಳ ರೂಪದಲ್ಲಿ ನಮಗೆ ಬರೆದು ಇಟ್ಟಿದ್ರಿಂದ ಅವರು ಕೊಟ್ಟಂತಹ ಒಂದು ಜ್ಞಾನವನ್ನು ನಾವು ಬಳಸ್ಕೊಂಡು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾ ಇದ್ದೀವಿ ನಾವು. ಅವರೇನಾದರೂ ಈ ಸೇವೆಯನ್ನು ಮಾಡದೆ ಹೋಗಿದ್ದಿದ್ರೆ, ಅಕ್ಷರ ರೂಪದಲ್ಲಿ ತಮ್ಮ ಜ್ಞಾನವನ್ನ ಅವರು ದಾಖಲೆ ಮಾಡದೆ ಹೋಗಿದ್ದಿದ್ರೆ ನಮ್ಗೆ ಇದ್ಯಾವುದು ನಮಗೆ ಸಿಗ್ತಿರ್ಲಿಲ್ಲ, ನಾವು ಅನಾಗರಿಕರಾಗಿ ಇರ್ಬೇಕಾಗ್ತಿತ್ತು. ವೇದಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಮತ್ತೆ ಯೋಗಶಾಸ್ತ್ರ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಶ್ರೀಕೃಷ್ಣ ಏನೋ ಕೇವಲ ಯುದ್ಧರಂಗದಲ್ಲಿ ರಣರಂಗದಲ್ಲಿ ಕೇವಲ ಕೆಲವೇ ನಿಮಿಷಗಳ ಕಾಲ ಅವನು ಇದನ್ನ ಮಾಡಿದ್ದು, ಏನು ಭಗವದ್ಗೀತೆಯನ್ನು ಅರ್ಜುನನಿಗೆ ಹೇಳಿದ್ದು, ಕೇವಲ ನಿಮಿಷಗಳ ಕಾಲ ಹೇಳಿದ್ದನ್ನ ದಾಖಲಿಸಿ ಅದಕ್ಕೆ ಆ ಭಾಷ್ಯವನ್ನು ಬರೆದು ಆ ಸೂತ್ರಗಳಿಗೆ ಇವತ್ತು ನಮಗೆ ಎಷ್ಟೊಂದು ಕೊಟ್ಟಿದ್ದಾರೆ. ಇವರೆಲ್ಲರ ಸೇವೆಯನ್ನು ನಾವು ನೋಡಿದಾಗ ನಾವು ಖಂಡಿತವಾಗಿ ಅವರು ಕೊಟ್ಟಿರ್ತಕ್ಕಂತ ಸೇವೆಯಿಂದ ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ಈ ವ್ಯಕ್ತಿತ್ವವನ್ನ ಮತ್ತೆ ನಾವು ಸಮಾಜಕ್ಕೆ ಧಾರೆ ಎರೆದಾಗ್ಲೇನೆ, ಸಮಾಜಕ್ಕೆ ಆ ಸೇವೆಯನ್ನು ಮಾಡಿದಾಗ್ಲೇನೆ ಈ ವ್ಯಕ್ತಿ ಮತ್ತು ವ್ಯಕ್ತಿತ್ವಕ್ಕೆ ಸಾರ್ಥಕ ಆಗೋದು. ಈ ಸೇವೆ ಅಂತಕ್ಕಂಥದ್ದು ಒಂದು ಯಜ್ಞ ಇದ್ದಾಗೆ. ಒಂದು ಹೋಮ ಮಾಡಬೇಕಾದ್ರೆ ಅನೇಕ ಯಜ್ಞ ಯಾಗಗಳನ್ನು ಮಾಡ್ತೀವಿ. ಇವೆಲ್ಲದರಲ್ಲೂ ಕೂಡ ಈ ಒಂದು ಸೇವೆ ಅಂತಕ್ಕಂತ ಯಜ್ಞ ಅತ್ಯಂತ ಪವಿತ್ರವಾದದ್ದು. ಈ ಯಜ್ಞದಲ್ಲಿ ನಮ್ಮ ಜೀವನ, ನಮ್ಮ ಪಾತ್ರ ಹೇಗಿರ್ಬೇಕು ಅಂತ ಹೇಳಿದ್ರೆ, ಸಮಿತ್ತುಗಳಂತೆ, ಯಾವುದೋ ಅರಳಿ ಮರದಲ್ಲಿ ಕಡ್ಡಿ ಒಣಗಿ ಬಿದ್ದಿರತ್ತೆ, ಆ ಕಡ್ಡಿಯನ್ನ ಎತ್ಕೊಂಡು ಬಂದು ಆ ಹೋಮಕುಂಡದಲ್ಲಿ ಹಾಕಿ ಅದಕ್ಕೆ ಉರಿಸಿದಾಗ ಅದಕ್ಕೆ ಸಾರ್ಥಕ ಆಗುತ್ತೆ. ಅದರ ಮೂಲಕ ಭಗವಂತರ ದೇವತೆಗಳಿಗೆ ಹವಿಸ್ಸನ್ನ ಅರ್ಪಿಸುತ್ತೆ ಅದು. ಸೊ ಆದ್ರಿಂದ ಅದಕ್ಕೆ ಹೇಳ್ತಾರೆ, ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ. ಇಲ್ಲಿ ಸೇವೆ ನಾವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ತನಗೋಸ್ಕರ ಬದುಕೋದದು ಬದುಕು ಅಲ್ವೇ ಅಲ್ಲ. ಸುಭಾಷ್ಪತ್ರಿಜಿ ಮಹಾಶಯ ಇರ್ಬೋದು, ತಾವುಗಳಿರ್ಬೋದು, ತಮ್ಮಂತ ಅನೇಕ ಮಂದಿ ಇವತ್ತು ಸಾಧಕರು ತಾವು ಗಳಿಸಿಕೊಂಡಂತಹ ಜ್ಞಾನವನ್ನ ಸಮಾಜಕ್ಕೋಸ್ಕರ ಏನು ವ್ಯಯ ಮಾಡ್ತಾ ಇದ್ದಾರೆ, ತಮ್ಮ ಸಮಯ, ತಮ್ಮ ಶಾರೀರಿಕ ಶಕ್ತಿ ಎಲ್ಲವನ್ನು ಕೂಡ ಹಂಚ್ತಾ ಇದ್ದಾರೆ. ಇದಕ್ಕಿಂತ ಉನ್ನತವಾದಂತ ಮತ್ತೊಂದು ಸೇವೆ ಇಲ್ಲ. ಕೆಲವರು ಹೇಳ್ಬೋದು, ಶಿಕ್ಷಕರಾಗಿ, ಲೆಕ್ಚರರ್ಸ್ ಆಗಿ, ಪ್ರೊಫೆಸರ್ಗಳಾಗಿ ನಾವು ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಖಂಡಿತವಾಗಿ ಅದು ಸೇವೆ ಅಲ್ಲ. ಸೇವೆ ಅಂದ್ರೆ ಏನರ್ಥ? ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾನು ಏನು ಮಾಡ್ತಾ ಇದ್ದೀನಿ ಅದರಿಂದ ಪ್ರತಿಫಲಾಪೇಕ್ಷೆಯನ್ನು ನಿರೀಕ್ಷೆ ಮಾಡದೆ ಅವನು ತನ್ನ ಸಂಪೂರ್ಣವಾಗಿ ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಏನು ಹಂಚ್ತಾನೆ, ಕೆಲಸವನ್ನು ಮಾಡ್ತಾನೆ, ಅದೇ ನಿಜವಾದ ಸೇವೆ. ಆದ್ರಿಂದ ಈ ಸೇವೆ ಮಾಡ್ತಕ್ಕಂಥ ಮನೋಭಾವನೆ ಪ್ರತಿಯೊಬ್ಬರಲ್ಲೂ ಬರಬೇಕು. ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳ್ತಾರೆ. ಈ ದೇಹ ಸೃಷ್ಟಿಯಾಗಿರೋದು ಕೇವಲ ಬೆಳೆದು ತಿಂದು ಉಂಡು ಒಂದಷ್ಟು ಮಕ್ಕಳು ಮಾಡಿ ಒಂದಷ್ಟು ಮನೆ ಕಟ್ಟಿ ಒಂದಷ್ಟು ಆಸ್ತಿ ಮಾಡಿಬಿಟ್ಟು ಕೊನೆಗೊಂದು ದಿನ ಮಣ್ಣಲ್ಲಿ ಮಣ್ಣಾಗುವಂಥದ್ದಕ್ಕಲ್ಲ. ನಾಲ್ಕಾರು ಜನಕ್ಕೆ ಉಪಯೋಗವಾಗ್ತಕ್ಕಂತಹ ಸೇವೆಯನ್ನ ಮಾಡಿದಾಗ್ಲೇನೆ ಈ ದೇಹಕ್ಕೆ ಒಂದು ಸಾರ್ಥಕತೆ ಬರುತ್ತೆ. ಆದ್ರಿಂದ ಸಾರ್ಥಕತೆ ಬರಬೇಕು ಹುಟ್ಟಿದ್ದಕ್ಕೂ ಅಂತಂದ್ರೆ ಅದು ಮುಖ್ಯವಾಗಿ ವ್ಯಕ್ತಿ ಸೇವಾ ಮಾರ್ಗದಲ್ಲಿ ನಡೀಬೇಕು. ಸೇವೆಯನ್ನ ಮಾಡುವುದರ ಮೂಲಕ
ಅವನು ಮುಕ್ತಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಇದೆ. ಜನತಾ ಸೇವೆಯೇ ಜನಾರ್ದನನ ಸೇವೆ ಅಂತಲೂ ಹೇಳ್ತಾರೆ. ಈ ಜನ, ಪಕ್ಷಿಗಳು, ಪ್ರಾಣಿಗಳು, ಈ ಪರಿಸರ, ಇದೆಲ್ಲದರ ಸೇವೆಯನ್ನು ನಾವು ಮಾಡ್ತಾ ಹೋದ್ರೆ ನೇರವಾಗಿ ಭಗವಂತನ ಸೇವೆಯನ್ನ ಮಾಡ್ದಂಗಾಗುತ್ತೆ. ಅದೇ ಹಿಂಗೆ ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಅಂತ ಹೇಳಿದ್ರೆ, ಸರ್ವಂ ಬ್ರಹ್ಮಮಯಂ ಜಗತ್, ಅಣುರೇಣು ತೃಣ ಕಾಷ್ಟಗಳಲ್ಲಿಯೂ ಕೂಡ ಭಗವಂತನೇ ಇರೋದು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವನು ಭಗವಂತ. ಹಾಗಾಗಿ ಈ ಎಲ್ಲರ ಹೃದಯದಲ್ಲಿ ಭಕ್ತಿ ಮತ್ತು ಜ್ಞಾನ ಅಂತಕ್ಕಂತಹ ಬೀಜವನ್ನು ನಾವು ಬಿತ್ತಿದ್ದೆ ಆದ್ರೆ ಅವರು ಸಾರ್ಥಕವಾದಂತಹ ಜೀವನವನ್ನು ಮಾಡಿಕೊಂಡು ಸಾತ್ವಿಕ ಜೀವನವನ್ನು ನಡೆಸ್ತಾ ಅವರು ಉನ್ನತ ಮಟ್ಟದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಅವರನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಕ್ಕಂತ ಈ ಸೇವೆ ಇದೆಯಲ್ಲ, ಈ ಸೇವೆಯ ಮುಂದೆ ಮತ್ತೊಂದು ಇದಕ್ಕೆ ಏನು ಪರ್ಯಾಯವಾದ ಇನ್ನೊಂದು ಸೇವೆ ಇಲ್ವೇ ಇಲ್ಲ ಅಂತ ನಾನು ಹೇಳ್ತೇನೆ. ಆದ್ರಿಂದ ಸೇವೆಯನ್ನ ಮಾಡ್ತಕ್ಕಂತಹ ಅವಕಾಶ ಎಲ್ರಿಗೂ ಸಿಕ್ಕೋದಿಲ್ಲ, ಎಲ್ರಿಗೂ ಸಿಕ್ಕೋದಿಲ್ಲ. ಏನೋ ನಮಗ್ ಸಿಕ್ಕಿದೆ ಬಹುಶಃ. ಇಲ್ಲಿ ನಾನು ನೋಡಿದೆ ಸುಮಾರು ಒಂದ 85 ಜನ ಇದ್ರು, ಈಗಾಗಲೇ 8 ಜನ ಕಳ್ಕೊಂಡ್ರು, 77 ಜನ ಇದಾರೆ ಈಗ ಆಲ್ರೆಡಿ ನಮ್ಮ ಲೈನ್ ನಲ್ಲಿ. ಇಷ್ಟು ಜನರಿಗೆ ಈ ಒಂದು ವಿಷಯ ತಲುಪ್ತಾ ಇದೆ. ಇಷ್ಟು ಜನರಲ್ಲಿ ಮಹಾವತಾರ್ ಫೌಂಡೇಶನ್ ನಲ್ಲಿ ಎಷ್ಟೊಂದು ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ. ಈ ಎಲ್ಲಾ ಕಾರ್ಯಚಟುವಟಿಕೆಗಳಲ್ಲಿ ನಾನು ತೊಡಗಿಸ್ಕೋಬೇಕು, ಮತ್ತೆ ನನ್ನಿಂದ ಏನಾದ್ರು ಒಂದಿಷ್ಟು ಸೇವೆಯನ್ನ ಮಾಡಬೇಕು ಅಂತಕ್ಕಂತ ಭಾವನೆಯನ್ನ ತಂದ್ಕೋಬೇಕು. ತಂದುಕೊಂಡು ಆ ಸೇವೆಯನ್ನ ಮಾಡ್ತಕ್ಕಂತ ಮನೋಭಾವನೆಯನ್ನ ಬೆಳೆಸ್ಕೊಂಡು ಸೇವೆ ಮಾಡೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ಬೇಕು. ಉದಾಹರಣೆಗೆ ಈಗ ನಮ್ಮಲ್ಲಿ ದೀಪ ಅವರಿರ್ಬೋದು, ಅಶ್ವಿನಿ ಅವರಿರ್ಬೋದು, ಮಧುರ ಅವರಿರ್ಬೋದು, ಇನ್ ಕೆಲವರು ಹೆಸರುಗಳು ನನಗೆ ಹೆಚ್ಚು ಸರಿಯಾಗಿ ಗೊತ್ತಿಲ್ಲ. ಈ ಹೆಣ್ಮಕ್ಳೆಲ್ಲರು ತಾಯಂದ್ರು, ಇವರು ಕುಟುಂಬ ಇದೆ, ಇವ್ರಿಗೂ ಕೂಡ ಜವಾಬ್ದಾರಿಗಳಿದ್ದಾವೆ. ಅದನ್ನು ನಿಭಾಯಿಸ್ಕೊಂಡು ಈ ಒಂದು ಕಾರ್ಯಚಟುವಟಿಕೆಯಲ್ಲಿ ತಾವು ತಮ್ಮನ್ನ ಬೇರೆಸ್ಕೊಂಡು ಆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಮಿಕ್ಕವ್ರಿಗೂ ಕೂಡ ನಾನು ಯಾಕೆ ಮಾಡಬಾರ್ದು ಸೇವೆಯನ್ನ, ನಾನು ಏನಾದ್ರು ಒಂದಿಷ್ಟು ಜವಾಬ್ದಾರಿನ ತಗೊಂಡು ನಾನೊಂದಿಷ್ಟು ಸೇವೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇವರಲ್ಲಿ ಬರಬೇಕು. ಬಂದಾಗ ಮಾತ್ರ ಅವರ ಜನ್ಮ ಸಾರ್ಥಕ ಆಗುತ್ತೆ. ನಾನು ರಾತ್ರಿ ಒಂದು ಚಿಂತನೆ ಬಂದು ಹೇಳ್ತಾ ಇದ್ದೆ, ನಿಂತ ನೀರು ಅದು ಕೊಳತೋಗ್ಬಿಡುತ್ತೆ, ಅಲ್ಲಿ ಪಾಚಿ ಕಟ್ಕೊಳ್ಳುತ್ತೆ, ಬ್ಯಾಕ್ಟೀರಿಯಾಗಳು ಸೇರ್ಕೊಂಡ್ಬಿಡುತ್ತೆ, ಸೇರ್ಕೊಂಡ್ಬಿಟ್ಟು ಅದಕ್ಕೆ ಅದು ಈ ಕಡೆ ಕುಡಿಯೋಕ್ಕೂ ಉಪಯೋಗ ಬರಲ್ಲ, ಯಾವುದಕ್ಕೂ ಉಪಯೋಗ ಬರೋದಿಲ್ಲ. ಈಗ ಬಹಳಷ್ಟು ಜನ ಕೇಳಿಸ್ಕೊಳ್ತಾ ಇದ್ದಾರೆ, ಸಾಕಷ್ಟು 8-9 ತಿಂಗಳಿಂದ ಸಾಕಷ್ಟು ಮಹಾವತಾರ್ ಫೌಂಡೇಶನ್ ಬರ್ತಾ ಇರ್ತಕ್ಕಂತ ವಿಚಾರಗಳು, ಧ್ಯಾನಕ್ಕೆ ಸಂಬಂಧಪಟ್ಟದ್ದು, ಮತ್ತೆ ಪೂರ್ಣ ಸಾಮಾಜಿಕ ಸ್ವಾಸ್ಥ್ಯ, ಇದಕ್ಕೆಲ್ಲ ಬಂದ ಬೇಕಾದಂತ ವಿಚಾರಗಳನ್ನ ಕೇಳ್ಕೊಳ್ತಾ ಇದ್ದಾರೆ. ಕೇಳ್ಕೊಂಡು ತುಂಬಿಕೊಂಡು ತಮ್ಮಷ್ಟು ತಾವೇ ಇದ್ಬಿಟ್ರೆ ಅವ್ರಿಗೇನ್ ಬಂದ್ಬಿಡತ್ತೆ ಅಂದ್ರೆ, ನಾನು ಮಹಾವತಾರ್ ಫೌಂಡೇಶನ್ ಅಲ್ಲಿ ಯೋಗ ಕಲಿತೆ, ಧ್ಯಾನ ಕಲಿತೆ, ಪ್ರಾಣಾಯಾಮ ಕಲಿತೆ ಅಂತಕ್ಕಂಥದ್ದು ಅಹಂಕಾರ ತುಂಬಿಕೊಳ್ಳುತ್ತೆ ಹೊರತು ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅದನ್ನೇ ಕಬೀರ್ ದಾಸರು ಬಹಳ ಚೆನ್ನಾಗಿ ಒಂದ್ ಕಡೆ ಹೇಳ್ತಾರೆ, ಪುಸ್ತಕ ಜ್ಞಾನಿಯು ಮೂಲವ ಮರೆತು, ಪುಸ್ತಕ ಜ್ಞಾನಿಯು ಮೂಲವ ಮರೆತು, ನಾನು ನಾನು ಎನ್ನುವನು, ಇವನಿಗಿಂತ ಸಂಸಾರಿಯೇ ಮೇಲು, ಇವನಿಗಿಂತ ಸಂಸಾರಿಯೇ ಮೇಲು, ಅವಭಯದಿಂದಿಹನು ಕಬೀರ, ಅವಭಯದಿಂದಿಹನು. ಒಬ್ಬ ಸಂಸಾರಿ ಆದವನು, ಅಪ್ಪ ನಾನು ಜೀವನ ಈಗ ಮಾಡ್ತಾ ಇದ್ದೀನಿ, ನಾನು ಹೆಂಗಪ್ಪ ಮುಕ್ತಿ ಸಾಧಿಸೋದು ಅಂತಕ್ಕಂತ ದುಃಖ ಅವನಿಗೆ ಭಯ ಇರುತ್ತೆ. ಆದ್ರೆ ಇಲ್ಲಿ ಪುಸ್ತಕದಲ್ಲಿ ಕೆಲವು ವಿಚಾರಗಳನ್ನ ಓದ್ಕೊಂಡ್ಬಿಟ್ಟು ನಾನೆಲ್ಲ ತಿಳಿದಿದ್ದೀನಿ, ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ, ರಂಗನಾಥಜಿಯವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಅದೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ, ಮುದ್ರೆ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತೇಳಿ ತಿಳ್ಕೊಂಡು ಇವ್ರು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಇಲ್ಲಿ ಅಹಂಕಾರ ಬಂದ್ಬಿಡುತ್ತೆ, ಏನ್ ನಾನೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತಕ್ಕಂಥ. ಯಾವಾಗ ನಾನೆಲ್ಲವನ್ನ ತಿಳ್ಕೊಂಡಿದ್ದೀನಿ ಅಂತಕ್ಕಂಥ ಅಹಂಕಾರ ಬರುತ್ತೋ
ಮೊದಲು ಅವರನ್ನ ನಾಶ ಮಾಡತ್ತೆ. ಆದ್ರಿಂದ ತಾನು ತಿಳಿದಿದ್ದನ್ನ, ತಾನು ಅರಿತುಕೊಂಡಂತಹ ಜ್ಞಾನವನ್ನ ಇನ್ನೊಂದು 4 ಜನಕ್ಕೆ ಬಿತ್ತಬೇಕು. ನಾನು ದುಡ್ಡು ಸಂಪಾದನೆ ಮಾಡಬೇಕು ಅನ್ನಂಗಿದ್ದಿದ್ರೆ ನಾನು ಯೋಗ ಮತ್ತು ಯೋಗ ಚಿಕಿತ್ಸೆಯಲ್ಲಿ ಕೋಟಿಗಟ್ಟಲೆ ಸಂಪಾದನೆ ಮಾಡುವುದಾಗಿತ್ತು ಒಂದು 25 ವರ್ಷಗಳಿಂದ. ಅದೇ ನಿನ್ನೆ ಮೊನ್ನೆಯಿಂದ ಅಲ್ಲ, 25 ವರ್ಷಗಳಿಂದ ಕೋಟಿಗಟ್ಟಲೆ ಸಂಪಾದನೆ ಮಾಡುವುದಾಗಿತ್ತು. ಬೆಂಗಳೂರಿನಂತ ಮಹಾನಗರದಲ್ಲೇ ದೊಡ್ಡ ಸೈಟ್ ತಕೊಂಡು ಒಳ್ಳೆ ಅದ್ದೂರಿಯ ಮನೆ ಕಟ್ಕೋಬಹುದಾಗಿತ್ತು. ಆದ್ರೆ ಕೇವಲ ಸೇವೆ 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 ಮಾಡೋದೇ ನಮ್ಮ ಪರಮ ಧರ್ಮವಾಗಬೇಕೇ ಹೊರತು ಇನ್ನೊಂದು ಬೇಡ, ಪ್ರತಿಫಲಾಪೇಕ್ಷೆ ಬೇಡ ಅಂತೇಳಿ ಯಾರಿಂದಲೂ ಏನನ್ನೂ ನಿರೀಕ್ಷೆ ಮಾಡದೆ ನಮ್ಮಿಂದ ಕೈಲಾದ ಸೇವೆಯನ್ನ ಮಾಡ್ಕೊಂಡು ಬಂದಿದ್ರಿಂದ ನಮ್ಗೆ ಏನೇ ಸಮಸ್ಯೆ ಬಂದ್ರು, ಸಮಸ್ಯೆನು ಬರುತ್ತೆ, ನಮ್ಮನ್ನೇನು ಹಾಗೆ ಬಿಡೋದಿಲ್ಲ. ಸಮಸ್ಯೆ ಬರುತ್ತೆ, ಬಂದದ್ದಕ್ಕೆ ತಕ್ಕ ಪರಿಹಾರವನ್ನ ಆ ಗುರು ಅಲ್ಲೇ ಕಲ್ಪಿಸ್ತಾನೆ. ಅವನ ಕೃಪೆಯಿಂದ ಆ ಸಮಸ್ಯೆಗಳು ಹಾಗೆ ಏನು ಮಂಜುಗೆಡ್ಡೆ ಕರಗದಂತೆ ಕರಗಿ ಹರಿದೊಟ್ಟೋಗುತ್ತೆ. ಅದೇ ಒಬ್ಬ ಅಜ್ಞಾನಿಗೆ ಅಹಂಕಾರಿಯಾದವನಿಗೆ ಬಂದಂತ ಸಮಸ್ಯೆ ಅಷ್ಟು ಸುಲಭ ಕರಗೋದಿಲ್ಲ, ಅವನು ಅದರಲ್ಲೇ ನರಳಾಡಿ ನರಳಾಡಿ ಸಾಯಬೇಕಾಗತ್ತೆ. ಆದ್ರಿಂದ ಸೇವೆ ಮಾಡ್ತಕ್ಕಂಥದ್ದು ಅದ್ಭುತವಾದಂತ ಒಂದು ಅವಕಾಶ. ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಎಲ್ಲರೂ ಕೂಡ ನಮ್ಮಲ್ಲಿ ಎಷ್ಟು ಜನ ಇಲ್ಲಿ ಒಂದು 75-80 ಜನ ಏನಿದ್ದಾರೆ ಮಾಸ್ಟರ್ಸ್ಗಳು, ಇವರೆಲ್ಲರೂ ಕೂಡ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಎಲ್ರು ಮಹಾವತಾರ್ ಫೌಂಡೇಶನ್ಗೆ ತನ್ನಿಂದ ನಾನೇನ್ ಸೇವೆ ಮಾಡ್ಬೋದು, ನನ್ನ ಕೈಲಾ ಸೇವೆಯನ್ನು ಮಾಡೋ ಪ್ರಯತ್ನ ಮಾಡಬೇಕು ಅಂತೇಳಿ ಮಾಡಬೇಕು. ಇದನ್ನ ಮಾಡಿದ್ದೆ ಆದ್ರೆ ಖಂಡಿತವಾಗಿ ಅವರ ಒಂದು ಜೀವನ ಸಾರ್ಥಕ ಆಗತ್ತೆ, ಮತ್ತೆ ಮನುಷ್ಯನಾಗಿ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕ ಆಗತ್ತೆ. ಆದ್ರಿಂದ ಸೇವೆಯನ್ನು ಮಾಡೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ಒಬ್ಬೊಬ್ಬರದ್ದು ಒಂದೊಂದು ರೀತಿ ಸಹಾಯ ಸೇವೆ ಮಾಡ್ಬೋದು. ಶಾರೀರಿಕವಾಗಿ ಶಕ್ತಿ ಇರೋರು, ಈಗ ನಾವು ಕಳೆದ ತಿಂಗಳು 15 ನಾವು ಬಂದಾಗ ದೊಡ್ಡೇಗೌಡ ಮತ್ತೆ ಇನ್ನೊಂದಿಬ್ರಿಗೆ ಇದು ಚೀಲಗಳನ್ನ ಕೊಟ್ಟೆ, ತಕೊಂಡೋದ್ರು ಮರಳು ತುಂಬಿಕೊಂಡು ಬಂದ್ರು, ಅಲ್ಲೇ ಹೊಲ್ಕೊಂಡು ತಗೊಂಡ್ಬಂದು ತಕ್ಷಣ ಅಲ್ಲಿ ಚಿಕಿತ್ಸೆಗೆ ಸಿದ್ಧಪಡಿಸ್ಕೊಟ್ರು. ಎಲ್ರು ಒಂದೇ ರೀತಿ ಸೇವೆ ಮಾಡ್ಬೇಕಾಗಿಲ್ಲ, ಒಂದೊಂದು ರೀತಿ ಸೇವೆಯನ್ನು ಒಬ್ಬೊಬ್ರು ಮಾಡ್ಬೋದು. ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆರ್ಥಿಕವಾಗಿ, ಯಾವ ರೀತಿ ಬೇಕಾದ್ರೂ ಸೇವೆ ಮಾಡ್ಬೋದು. ಮೊದಲು ಅವ್ರಿಗೆ ಯಾರು ಹೇಳಿರ್ಲಿಲ್ಲ ಲಡ್ಡು ಮಾಡ್ಕೊಂಡ್ ಬಾ ಅಂತ, ಮಾಡ್ಕೊಂಡ್ ಬಂದ್ರು. ಸೊ ಹೀಗೆ ಅವರಲ್ಲಿ ಬರ್ಬೇಕು, ನಾನು ಈ ಸಮಾಜದಿಂದ ಏನೋ ಒಂದಿಷ್ಟು ಪಡ್ಕೊಂಡಿದ್ದೀನಿ, ನಾನು ಪಡ್ಕೊಂಡಿರ್ತಕ್ಕಂಥದ್ದನ್ನ ಮತ್ತೆ ಸಮಾಜಕ್ಕೆ ನಾನು ವಿನಿಯೋಗಿಸ್ಬೇಕು. ಇವತ್ತು ಒಂದು ತುತ್ತು ಅನ್ನವನ್ನು ನಾನು ಊಟ ಮಾಡ್ತಾ ಇದ್ದೀನಿ ಅಂತಂದ್ರೆ, ಒಂದು ತುತ್ತು ಅನ್ನದ ಹಿಂದೆ 100 ಕೈಗಳ ಶ್ರಮ ಇರುತ್ತೆ. ನಾವು ಹೇಳ್ಬೋದು ಇಲ್ಲ ನಾನು ದುಡ್ಡು ಕೊಟ್ಟು ತತ್ತೀನಿ ಅಂತ, ದುಡ್ಡು ಕೊಟ್ಟು ತಂದಿರ್ಬೋದು, ಅದೆಲ್ಲಿಂದಲೂ ಬರಲಿಲ್ಲ, ಪ್ರತ್ಯಕ್ಷವಾಗಲಿಲ್ಲ. 100 ಜನರ ಕೈಗಳ ಶ್ರಮದಿಂದ ಒಂದು ತುತ್ತು ಅನ್ನ ನನ್ನ ಕೈಗೆ ಸಿಗ್ತಾ ಇದೆ. ಆ ಅನ್ನದಿಂದ ಈ ವ್ಯಕ್ತಿತ್ವವನ್ನ, ಈ ದೇಹವನ್ನ ನಾನು ಬೆಳೆಸ್ಕೊಂಡಿದ್ದೀನಿ. ಆದ್ರಿಂದ ಮತ್ತೆ ಈ ದೇಹವನ್ನ ಬಳಸಿ ಈ ಸಮಾಜಕ್ಕೆ ನಾನು ಸೇವೆ ಮಾಡಿದಾಗ್ಲೇನೆ ನಾನು ಅವರಿಂದ ಪಡ್ಕೊಂಡಂತ ಋಣವನ್ನ ನಾನು ತೀರಿಸ್ಲಿಕ್ಕೆ ಸಾಧ್ಯ ಆಗೋದು. ಆದ್ರಿಂದ ಸೇವೆ ಮಾಡೋದು ಮುಖ್ಯವಾಗಿ ಋಣಮುಕ್ತರಾಗೋದಕ್ಕೆ. ಅಯ್ಯ, ಭಕ್ತಕುಮಾರದಲ್ಲಿ ಒಂದು ಹಾಡು ಬರುತ್ತೆ, ಹಿಂದಿನ ಸಾಲ ತೀರಿಸಲೆಂದು ಬಂದಿಹೆವಯ್ಯ ಜನ್ಮವ ತಳೆದು. ನಾವು ಹಿಂದಿನ ಸಾಲವನ್ನ ತೀರಿಸೋದಕ್ಕೋಸ್ಕರ ಈ ಜನ್ಮ ತಾಳ್ಕೊಂಡು ಬಂದಿದ್ದೀವಿ. ಆದ್ರಿಂದ ಈ ಜನ್ಮದಲ್ಲೂ ನಾವೇನಾದ್ರು ಮತ್ತೆ ನಾವೆಲ್ಲ ತುಂಬಿಕೊಂಡು ಹೊಟ್ಟೋಯ್ತು ಅಂದ್ರೆ ಮತ್ತೆ ಈ ಋಣ ತೀರಿಸೋದಕ್ಕೆ ಮತ್ತೆ ಜನ್ಮ ಎತ್ತು ಬರ್ಬೇಕಾಗತ್ತೆ. ಆದ್ರಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವರು ಯಾವುದೇ ರೀತಿಯ ಭಾವನೆಯನ್ನು ತಾಳ್ಕೊಳ್ಬಾರ್ದು. ಕನಿಷ್ಠ ನಮ್ಮಲ್ಲಿ ಯೋಗ ಕೇಂದ್ರಗಳಲ್ಲಿ ಪಾದರಕ್ಷೆ ಬಿಟ್ಟಿದ್ರೆ ಆ ಪಾದರಕ್ಷೆಗಳನ್ನ ಕ್ರಮಬದ್ಧವಾಗಿ ಒರೆಸಿ ಜೋಡಿಸ್ತಾರೆ ಕೆಲವರು ಸ್ವಯಂ ಸೇವಕರು. ನಾನು ಬಿಡದಿನಲ್ಲಿ ನಿತ್ಯಾನಂದನ ಆಶ್ರಮಕ್ಕೆ ಹೋಗಿದ್ದೆ. ಗುರು ಪೂರ್ಣಿಮೆಯ ದಿವಸ ಒಂದ 20-25 ಸಾವಿರ ಜನ ಸೇರಿದ್ರು. ನಾವೆಲ್ಲರೂ ಹೋಗಿದ್ವಿ. ಆವಾಗ ನಾವು ಎಲ್ಲಿ ಸಿಕ್ಕದ ಕಡೆ ಮರದ ನೆರಳಲ್ಲಿ ಅಲ್ಲಲ್ಲೇ ನಮ್ಮ ಪಾದರಕ್ಷೆಗಳನ್ನ ಬಿಟ್ಟಿದ್ವಿ. ಬೇರೆ ಬೇರೆ ದೇಶದವರು ಅವ್ರು ಹಾಕೊಂಡಿದ್ದಂತ ಬಟ್ಟೆಗಳನ್ನ ನೋಡಿದ್ರೆ ಶುದ್ಧವಾದ ಬಿಳಿ ಬಟ್ಟೆಯನ್ನು ಹಾಕೊಂಡು ಬಹಳ ಅದ್ದೂರಿಯಾಗಿತ್ತು.
ಅವರು ಒಂದು ಒಳ್ಳೆ ಮಲ್ಲು ಬಟ್ಟೆ ತಕೊಂಡು ನಮ್ಮ ಪಾದರಕ್ಷೆಗಳನ್ನ ತಕೊಂಡು ಒರೆಸಿ ಒರೆಸಿ ತಂದು ಒಂದ್ ಕಡೆ ಕ್ರಮ ಜೋಡಿಸಿದ್ರು. ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ನಾವು ಎಲ್ಲಿ ಬಿಟ್ಟಿದ್ವಿ ಪಾದರಕ್ಷೆಗಳನ್ನ ಹುಡ್ಕೋಕ್ ಹೋದ್ರೆ ಅಲ್ಲಿಲ್ಲ. ಕೊನೆಗೆ ಪಾದರಕ್ಷೆ ಇಡುವ ಸ್ಥಳ ಅಂತಲ್ಲಿ ಒಂದು ಬೋರ್ಡ್ ಹಾಕಿತ್ತು. ಅಲ್ಲಿ ನೋಡಿದಾಗ ನನಗೆ ಬಹಳ ಖುಷಿ ಆಯ್ತು. ಆಗ ನಮ್ಮ ಪಾದರಕ್ಷೆನ ಹುಡುಕ್ ನೋಡಿದ್ರೆ ಪಳಪಳ ಅಂತ ಹೊಳಿತಾ ಇದ್ವು. ಆ ಎಲ್ಲ ಪಾದರಕ್ಷೆಗಳನ್ನ ಅವ್ರು ಒರೆಸ್ತಾ ಇದ್ರು. ನೋಡಿ, ಪಾದರಕ್ಷೆಯನ್ನ ಒರೆಸೋದು ಕೂಡ ಒಂದು ಸೇವೆ. ಸೊ ಹೀಗೆ ಸೇವೆ ಅಂತ ಹೇಳಿದ್ರೆ ಹೀಗೇ ಇರಬೇಕು ಅಂತ ಏನಿಲ್ಲ. ನನಗೆ ಆವತ್ತು 15ನೇ ತಾರೀಕು ನಾವಲ್ಲಿ ಸೇರಿದಾಗ ಬಂದವರೆಲ್ಲರೂ ಪಾದರಕ್ಷೆಗಳನ್ನ ಹೆಂಗೆಲ್ಲ ಹಂಗ್ ಬೀಸಾಕಿದ್ರು. ಆವಾಗ ಅನ್ಕೊಂಡೆ, ಇವ್ರಿಗೆ ಈ ಸೇವೆ ಮಾಡ್ತಕ್ಕಂತ ವಿಚಾರಗಳು ಮತ್ತೆ ಈ ಪಾದರಕ್ಷೆಗಳನ್ನ ಕ್ರಮ ಜೋಡಿಸೋದನ್ನಾರ ನಾವು ಇವ್ರಿಗೆ ಕಲಿಸ್ಬೇಕು ಅಂತ ಅನ್ನಿಸ್ತು. ಸೊ ಹಾಗೆ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಸ್ವಯಂ ಸೇವಕರಾಗಿ ನಿಂತ್ಕೊಂಡು, ಇದು ಸ್ವಯಂ ಸೇವಾ ಸಂಘಟನೆ. ಇದು ಯಾರು ನಮ್ಮನ್ನ ರಾಷ್ಟ್ರಪತಿ ಆಗ್ಲಿ, ಪ್ರಧಾನ ಮಂತ್ರಿ ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ ನಮ್ಮನ್ನ ಯಾರನ್ನು ಇಲ್ಲಿ ಸೇರಿಸಿಲ್ಲ. ಮತ್ತೆ ನಮ್ಗೆ ಯಾವ್ದಕ್ಕೂ ಯಾರಿಗೂ ಸಂಬಳ ಕೊಡೋದಿಲ್ಲ, TADA ಕೊಡಲ್ಲ. ತನು ಮನ ಧನ ಮೂರನ್ನು ನಾವು ಇಲ್ಲಿ ವಿನಿಯೋಗ ಮಾಡಿಕೊಂಡು ಮೂರನ್ನೂ ಖರ್ಚು ಮಾಡಿ ನಾವು ಸೇವೆಯನ್ನು ಮಾಡಬೇಕು. ಆ ಸೇವಾ ಮನೋಭಾವನೆಯನ್ನು ನಾವೆಲ್ಲರೂ ಬೆಳೆಸ್ಕೋಬೇಕು. ಆದ್ರಿಂದ ಮತ್ತೆ ಇದರ ಜೊತೆಗೆ ನಾಳೆಯಿಂದ 4:45 ಯೋಗ ತರಗತಿ ಪ್ರಾರಂಭವಾಗುತ್ತೆ. ಎಲ್ಲರೂ ಇವತ್ತು ನಾನು ನೋಡೋಣ ಅಂತ ಹೇಳ್ಬಿಟ್ಟು 4:50 ಆನ್ ಮಾಡಿದ್ದೆ. ಆಮೇಲೆ ಅನ್ಕೊಂಡೆ, ನಾವು ನಿನ್ನೆ ಕೋರ್ ಟೀಮ್ ಬರೀ 12 ಜನ ಸೇರಿದ್ವಿ, ಮಿಕ್ಕವ್ರು ಯಾರಿಗೂ ಗೊತ್ತಿಲ್ಲ ಅಂತೇಳಿ ನಾನು ಆಮೇಲೆ ಒಂದಷ್ಟು ಜಪ ಮಾಡಿಕೊಂಡು ಆಮೇಲೆ ನಾನು 5 ಗಂಟೆ ತಮ್ಮ ಜೊತೆ ಜಾಯಿನ್ ಆದೆ. ಸೊ ಆದ್ರಿಂದ ಎಲ್ಲರೂ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ 4:45 ಎದ್ದು, ಅಲ್ಲ 4:45 ಎದ್ದು ನಿಮ್ಮ ಶೌಚ ಕ್ರಿಯೆಗಳನ್ನೆಲ್ಲ ಮುಗಿಸ್ಕೊಂಡು 4:45 ನೀವು ಸಿದ್ಧವಾದ್ರೆ ಶಾರೀರಿಕವಾಗಿ ಮಾನಸಿಕವಾಗಿ ನಿಮ್ಗೊಂದಷ್ಟು ಯೋಗ ಮತ್ತು ಪ್ರಾಣಾಯಾಮ 45 ನಿಮಿಷಗಳ ಕಾಲ ಮಾಡಿ ನಂತರ 5:30 ಧ್ಯಾನಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಆತ್ಮೀಯರೇ, ಎಲ್ಲರೂ ಇದೊಂದು ಸುಸಂದರ್ಭ. ನಾವು ಸೇವೆ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ, ಸೇವೆ ಮಾಡಿಸ್ಕೊಳ್ಳಿ. ಮತ್ತೆ ನೀವು ಕೂಡ ನಮ್ಗಳಿಗೆ ಜೊತೆ ಕೈ ಜೋಡಿಸಿ ನಿಮ್ ಕೈಲಾದ ಸೇವೆಯನ್ನು ಮಾಡಿ ಅಂತ ಹೇಳ್ತಾ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ನನ್ನ ಎಲ್ಲ ಈ ಮಾತುಗಳನ್ನ ತೊದಲ ನುಡಿಗಳನ್ನ ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದ. ಅದ್ಭುತವಾದ ಸೇವೆ ಬಗ್ಗೆ ಒಂದು ವಿಸ್ತಾರವಾಗಿ ನೀವು ತಿಳಿಸ್ಕೊಂಡಿದ್ದಕ್ಕೂ ಮತ್ತೊಂದ್ಸಾರಿ ಹೃದಯಪೂರ್ವಕ ಧನ್ಯವಾದ. ಈ ಸೇವಾದ ಸ್ನೇಹಿತರೆ, ಇಷ್ಟವರೆಗೂ ಸಾರ್ ಹೇಳಿದ್ರಲ್ಲಿ ನಾವು ಗಮನಿಸ್ಬೋದು, ಸೇವೆ ಅನ್ನೋದು ನಾವು ಬೆಲೆಯಕ್ಕೆ ಇನ್ನೊಬ್ರು ಬೆಳೆಸಕ್ಕಲ್ಲ. ನಾವು ಅನ್ಕೋಬಹುದು ಸೇವೆ ಮಾಡಿದ್ರೆ ನನ್ಗೇನು ಬರುತ್ತೆ, ನಿಮಗೆ ಬರೋದು, ಬೇರೆಯವ್ರಿಗೆಲ್ಲ. ನೀವೇನಾದರೂ ತಪ್ಪು ತಿಳ್ಕೊಂಡಿದ್ರೆ ಈ ಸೇವೆ ಮಾಡಿದರೆ ಮಾತಾರ್ ಫೌಂಡೇಶನ್ ಒಳ್ಳೇದಾಗ್ತದೋ ಇಲ್ಲ ಇನ್ನೊಬ್ರು ಒಳ್ಳೇದಾಗ್ತದೆ ಅಂದರೆ ಅದು ಖಂಡಿತವಾಗಿ ತಪ್ಪು ಕಲ್ಪನೆ ಆಗುತ್ತೆ. ನೀವು ನಿಮ್ಮನ್ನು ನೀವು ಬೆಳೆಸ್ಕೊಂಡಕ್ಕೆ ಅದ್ಭುತ ಅವಕಾಶ, ಪವಾಡದ ಅವಕಾಶ ಈ ಸೇವೆ. ಸೇವೆಯೇ ಮೋಕ್ಷಕ್ಕೆ ಕಾರಣ. ಮೀ ಯಾವುದೇ ನೀವು ಸೇವೆ ಮಾಡ್ತಾ ಇದ್ರೆ, ಈಗ ಸಾರ್ ಹೇಳಿದ್ರು ಸಣ್ಣ ಸೇವೆ ಆದರೂ ನಾ ಸೇವನೆ. ನಾವು ನೋಡ್ಬೇಕಂದ್ರೆ ಸೇವಾ ವಿಸ್ತಾರವಾಗಿ ನೋಡ್ಬೇಕಂದ್ರೆ ಈ ಪುಟ್ಟ ಸತ್ಸಾಯಿ ಸಂಸ್ಥೆಗಳಿಗೆ ಹೋದ್ರೆ ಅಲ್ಲಿ ನೀವು ನೋಡ್ಬೋದು. ಅದೇ ವ್ಯಕ್ತಿಗಳು ಅವ್ರು ಏನೇನೋ ಆಫೀಸರ್ಸ್ಗಳಾಗಿರ್ತಾರೆ, ಸೊ ವಿಧ ವಿಧ ಪೊಸಿಷನ್ಸ್ ಅಲ್ಲಿ ಇರ್ತಾರೆ ಸಮಾಜದಲ್ಲಿ, ಆದ್ರೂ ಅಲ್ಲಿ ಆಗ್ತಾರಂತ ಸೇವೆ ನೋಡಿದ್ರೆ ಆಶ್ಚರ್ಯವಾಗುತ್ತೆ. ನಾವು ಇಲ್ಲಿ ಎಲ್ಲರೂ ಆತ್ಮಜ್ಞಾನಿಗಳು, ಧ್ಯಾನಿಗಳು. ಮತ್ತೆ ನಮ್ಗೆ ಎಷ್ಟು ಗೊತ್ತಾಗಬೇಕು ಆ ಸೇವೆ ಬಗ್ಗೆ? ಅವ್ರಿಗೆ ಗೊತ್ತಿರುವಂಥ ಸೇವೆ ನಮ್ಗೆ ಅದಕ್ಕಿಂತ ಹೆಚ್ಚು ಜ್ಞಾನ ತಿಳ್ಕೊಂಡಿದ್ದೀವಿ, ಅವಲಂಬಿಸ್ಕೊಂಡಿದ್ದೀವಿ, ದಿನ ದಿನ ಅದರಲ್ಲೇ ಫಲಿತಾ ಇದೆ. ಆವಾಗ ನಮ್ಮಲ್ಲಿ ಇನ್ನೂ ಅದಕ್ಕಿಂತ ಹೆಚ್ಚು ಅವೇರ್ನೆಸ್ಸು, ಎಚ್ಚರಿಕೆ ಇದೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾವೂ ಸಹ ಸೇವೆಯಲ್ಲಿ ತೊಡಗಿಸ್ಕೋಬೇಕು. ಪ್ರತಿಯೊಬ್ಬರು ಈಗಾಗಲೇ ನೋಡ್ತಾ ಇದ್ದೀವಿ, ಇಲ್ಲಿ ಹೆಣ್ಮಕ್ಕಳಾಗಿ ಎಷ್ಟೋ ಬಾಧ್ಯತೆಗಳು ಇದ್ಕೊಂಡು ಅವ್ರು ಮಾಡ್ತಾಯಿದ್ದ ಸೇವೆ ನಿಜವಾಗಿ ಚಿರಸ್ಮರಣೀಯ ಅಂತ ಹೇಳ್ಬೋದು. ಅಂತ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್, ದೀಪಾ ಮೇಡಮ್, ಸೊ ಮಧುರಾ ಮೇಡಮ್, ಜೇ ಭಟ್ ಮೇಡಮ್, ಇವೆಲ್ಲರೂ ಸೊ ಇವೆಲ್ಲರೂ ಅದ್ಭುತವಾಗಿ ಸೇವೆ ಮಾಡ್ತಾ ಇದ್ದಾರೆ ಅಲ್ವಾ. ಆ ರೀತಿಯಲ್ಲಿ ಪುರುಷರು ನಾವು ನೋಡ್ತಾ ಇದ್ದೀವಿ, ಮಹಿಳೆಯರು
ಸ್ತ್ರೀಯರು ಇಷ್ಟು ಅದ್ಭುತ ಕೆಲಸ ಮಾಡಾಗ ಪುರುಷರು ಇನ್ನೂ ಬರ್ತಾನೆ ಇಲ್ಲ ಮುಂದಿಗೆ, ನೋಡ್ತಾನೆ ಇದ್ದೀವಿ ಅವರು ಎಷ್ಟು ಕೆಲಸಗಳಿದೆ. ಈಗ ಸಾರ್ ಹೇಳ್ತಾ ಇದ್ರು, ಈಗ ಅಕ್ಟೋಬರ್ 20ಗೆ ನಾವು ನಾಳೆಯಿಂದ ಶುರು ಮಾಡ್ತೀವಿ ಅಕ್ಟೋಬರ್ 20 ಕಾರ್ಯಕ್ರಮ, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಪ್ರತ್ಯಕ್ಷ ನೇರವಾಗಿ ಅದನ್ನು ಅಕ್ಟೋಬರ್ 20 ನಿರ್ವಹಿಸ್ಕೊತೀವಿ. ಆ ಕಾರ್ಯಕ್ರಮದ ಬಗ್ಗೆ ಎಷ್ಟಿರ್ತದೆ ಕೆಲಸಗಳು, ಪ್ರತಿದಿನ ಆ ಕೆಲಸಗಳು ಏನಿದೆ, ಬ್ಯಾಂಗ್ಳೂರಲ್ಲಿ ಯಾರಿದ್ದಾರೆ, ಬ್ಯಾಂಗ್ಳೂರಿಗೆ ಹತ್ರ ಯಾರಿದ್ದಾರೆ, ಆ ಕಾರ್ಯಕ್ರಮ ಬೇಕಾಗಿರುವಂಥ ಅಂಶಗಳೇನಿದೆ ತಿಳ್ಕೊಂಡು ಅವೆಲ್ಲ ನಾವು ಅರೇಂಜ್ ಮಾಡ್ಕೋಬೇಕು ಈಗಿಂದಲೇ. ಸರ್ನು ಮೊನ್ನೆ ಹೇಳ್ತಾ ಇದ್ರು ಇಂಥ ಇಂಥ ವಿಷಯಗಳು ಬೇಕಾಗತ್ತೆ ನೆಕ್ಸ್ಟು ಈ ಯೋಗ ಚಿಕಿತ್ಸೆ ನಾವು ವಿಸ್ತಾರವಾಗಿ ಎಲ್ಲರಿಗೂ ಕೊಡಬೇಕು ತಲುಪಿಸ್ಬೇಕಾದ್ರೆ ಎಷ್ಟೋ ವಿಷಯಗಳು ಬೇಕಾಗಿದೆ. ಅದಕ್ಕೂ ಪ್ರೀ ರಿಕ್ವೆಸ್ಟೀಸ್ ಅಂತ ಇರ್ತೀವಿ ನಾವು, ಮುಂದನೇ ತಯಾರು ಮಾಡ್ಕೊಂಥ ವಿಷಯಗಳಿದೆ ಯಾವುದಕ್ಕೂ. ಯೋಗ ಚಿಕಿತ್ಸೆ ಅದ್ಭುತವಾಗಿ ಎಲ್ಲರಿಗೂ ನಾವು ತಲುಪಿಸ್ಬೇಕಂದ್ರೆ ಆ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಎಲ್ಲಿಂದೋ ಬಂದಿರ್ತಾರೆ, ವಿವಿಧ ಪ್ರಾಂತಗಳಿಂದ ಬಂದಿರ್ತಾರೆ ಇಡೀ ಭಾರತ ದೇಶದಲ್ಲಿ. ಸೊ ವಿಧ ವಿಧ ಪ್ರಾಂತಗಳಿಂದ, ಆಂಧ್ರದಿಂದ, ಕರ್ನಾಟಕದಿಂದ ಬಂದಿರ್ತಾರೆ, ಅವರಿಗೆಲ್ಲ ನಾವು ಕೊಡಬೇಕಾದ ಧರ್ಮ ನಮ್ಮದು. ಅದಕ್ಕೆ ಬೇಕಾಗಿರುವಂಥ ವಿಷಯಗಳು ಏನಿದೆ ಅವೆಲ್ಲ ನೀವು ತಿಳ್ಕೊಂಡು, ನಮ್ಮ ಮೇಡಮ್ ಅವರಿದ್ದಾರೆ ಅಂದರೆ ಅಶ್ವಿನಿ ಮೇಡಮ್ ಆಗ್ಬೋದು, ದೀಪಾ ಮೇಡಮ್, ಇವರೆಲ್ಲ ತಿಳ್ಕೊಬೋದು, ಇವ್ರ ಹತ್ರ ಏನೇನು ಕೆಲಸಗಳಿದೆ ಹೇಳಿ ನಾವು ಮಾಡ್ತೀವಿ ಅಂತ. ಅವು ನೀವು ತಗೊಂಡು ನಿಮ್ಮ ಬಾಧ್ಯತೆ ನೀವು ನಿರ್ವಹಿಸ್ಬೋದು, ನೀವು ಆ ರೀತಿಯಲ್ಲಿ ಸೇವೆ ಮಾಡ್ತಾ ಹೋಗ್ಬೋದು. ಅವೆಲ್ಲ ತಯಾರು ಮಾಡ್ಕೊಂಡು ಇಟ್ಕೊಂಡ್ರೆ ಅವತ್ತಿನ ಅದ್ಭುತವಾದ ಸೇವೆ ನಾವು ಎಲ್ಲರಿಗೆ ತಲುಪಿಸುವಂಥ ಅವಕಾಶ ನಮ್ಗೆ ಸಿಗತ್ತೆ. ಈ ರೀತಿಯಲ್ಲಿ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದೊಂದು ಉದಾಹರಣೆ ಹೇಳಿದೆ ನಾನು ಅಷ್ಟೇ. ಸೊ ಇಂಥ ಎಷ್ಟೋ ಸೇವೆ ಅಂಶಗಳು ಫೌಂಡೇಶನಲ್ಲಿ ಇದೆ. ಈಗ ಮ್ಯೂಸಿಕ್, ಈಗ ಪೂರ್ಣಿಮಾ ಮೇಡಮ್ ಮ್ಯೂಸಿಕ್ ಅದ್ಭುತವಾದ ಸಂಗೀತವನ್ನು ಅವರು ನಮ್ಮ ಸಂಸ್ಥೆಗೆ ಅಂದರೆ ಮಾತಾರ್ ಫೌಂಡೇಶನ್ಗೆ ನಮ್ಗೆ ಎಲ್ಲರಿಗೂ ಅನಿಸ್ತಾ ಇದ್ದಾರೆ, ಅದು ಅದ್ಭುತವಾದ ಸೇವೆ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಕವನಗಳು ಬರೆಯೋದು ವಾಣಿ ಮೇಡಮ್, ಅದ್ಭುತ ಸೇವೆ ಅವರು ತಲುಪಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ಏನೇನು ಸಾಧ್ಯವಾಗುತ್ತೆ ನಿಮಗೆ, ನಿಮ್ಮಲ್ಲಿ ನೀವಿರೋಂಥ ಜಾಗದಲ್ಲಿ ಏನು ಸಾಧ್ಯವಾಗತ್ತೆ, ಇಲ್ಲ ನೇರವಾಗಿ ಸಂಸ್ಥೆಗೆ ಬಂದು ನೀವು ಮಾಡಬೇಕಂತ ಏನು ಸೇವೆ ಇದೆ, ಇಲ್ಲ ನಿಮ್ಗೆ ಸಮಯ ಇದೆ, ಒಂದು ಶನಿವಾರ ಭಾನುವಾರ ಸಮಯ ಇದೆ ಅಂತ ಇಟ್ಕೊಳ್ಳಿ. ನೀವು ಸಂಸ್ಥೆಗೆ ಬಂದು ಪಾಂಪ್ಲೆಟ್ ತಗೊಂಡು ಸುತ್ತು ಎಷ್ಟೋ ವಿಲೇಜ್ಗಳಿದೆ ಅಲ್ಲೆಲ್ಲಿ ಯಾಕೆ ನಾವು ಪ್ರಚಾರ ಮಾಡಬಾರ್ದು, ಮನೆ ಮನೆಗೆ ಹೋಗಿ ನಿಮ್ಗಾಗಿರುವಂಥ ಅನುಭವ ಸಮಗ್ರ ಸ್ವಾಸ್ಥ್ಯ ಅಂದರೆ ಏನು, ಸಮಗ್ರ ಸ್ವಾಸ್ಥ್ಯದಿಂದ ಲಾಭ ಏನು ಅದೆಲ್ಲ ನೀವು ತಿಳಿಸ್ಕೊಡ್ಬೋದಲ್ಲ. ತಿಳಿಸ್ಕೊಟ್ಟಿದ ಮೇಲೆ ಸುತ್ತಮುತ್ತ ಇರುವಂಥ ವಿಲೇಜ್ಗಳಲ್ಲಿ ಅವರು ಬಂದು ಭಾಗವಹಿಸಲಿ, ನಮ್ಮ ಜೊತೆ ನಿಮ್ಮ ಜೊತೆಗೆ ನಮ್ಮೆಲ್ಲರ ಜೊತೆಗೆ ಅವರು ಭಾಗವಹಿಸಲಿ. ಈ ರೀತಿಯಲ್ಲಿ ಅದು ಅದ್ಭುತವಾದ ಸೇವೆ ಆಗ್ತದೆ ಇಲ್ಲ, ಅದು ಯಾರಿಗೆ ಅವಕಾಶ ಇದೆ, ನಮ್ಮ ಸಂಸ್ಥೆಯಲ್ಲಿ ಪಾಂಪ್ಲೆಟ್ಸ್ ಇದೆ, ಸಂಸ್ಥೆಯಲ್ಲಿ ಎಲ್ಲ ಅವಕಾಶಗಳಿದೆ, ಅಲ್ಲಿ ಬಂದು ಈ ಅಂದರೆ ಬೆಂಗಳೂರಲ್ಲಿರುವಂಥ ಮಾಸ್ಟರ್ಸು ಮತ್ತು ಸುತ್ತಮುತ್ತ ಇರುವಂಥ ಹತ್ರ ಇರುವಂಥ ಮಾಸ್ಟರ್ಸ್ಗೆ ಅದು ಅವಕಾಶ ಇದೆ, ಅದನ್ನು ಬಳಸ್ಕೋಬೇಕು ನೀವು. ಈ ರೀತಿಯಲ್ಲಿ ಏನೇನು ಸಾಧ್ಯವಾಗುತ್ತೆ ಅದೆಲ್ಲ ಮಾಡಿ, ಸಾಧ್ಯವಾದಂಥ ಎಷ್ಟು ಅವಕಾಶ ಇದೆ ಅಷ್ಟು ಅವಕಾಶ ಅಷ್ಟು ಸೇವೆ ನೀವು ಕೊಡ್ತಾ ಇರಿ. ಖಂಡಿತವಾಗಿ ಅದು ನಮಗೆ ಮೋಕ್ಷಕ್ಕೆ ಕಾರಣವಾಗುತ್ತೆ, ಅದೇ ಒಂದು ಅದ್ಭುತವಾದ ಮಾರ್ಗ ಮೋಕ್ಷಕ್ಕೆ, ಇನ್ನು ಬೇರೆ ಯಾವುದೇ ಇಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಧ್ಯಾನ ಮಾಡೋದು, ಸ್ವಂತ ಸಂಪಾದನೆ ಮಾಡಿಕೊಡೋದು, ಅರಿವು ತಗೊಂಡೋದು, ನಮ್ಮ ಬಗ್ಗೆ ನಮ್ಗೆ ಅರಿವು ಬರೋದು ಅಲ್ವಾ. ಈ ರೀತಿಯಲ್ಲಿ ಧ್ಯಾನ ಯೋಗ ಆಗತ್ತೆ, ಸ್ವಾಧ್ಯಾಯ ಯೋಗ ಆಗತ್ತೆ, ಸಜ್ಜನ ಸಾಂಗತ್ಯ ಯೋಗ ಆಗತ್ತೆ. ಆದರೆ ಕೊನೆಯದಾಗಿರುವಂಥ ಈ ಮೋಕ್ಷಕ್ಕೆ ಸಂಬಂಧಿತ ಯೋಗ ಅದೇ ಸೇವಾ ಯೋಗ. ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಅಳವಡಿಸ್ಕೊಂಡು ನಾವು ನಮ್ಮ ಜೀವನವನ್ನು ಕೊನೆಯ ಜೀವನವಾಗಿ, ಕೊನೆ ಅದ್ಭುತ ಜೀವನವಾಗಿ ಮೋಕ್ಷ ಕಡೆ ನಾವು ಹೋಗಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ರೈಟ್. ನಾನು ಮೊನ್ನೆ ದಿನ ನಾನು ಸಿಟಿಗೆ ಹೋದೆ. ಸಿಟಿಗೆ ಹೋಗ್ಬಿಟ್ಟು ನನಗೆ ಪರಿಚಯ ಇರುವಂತ ಅಂದ್ರೆ ನನ್ನಲ್ಲಿ ಯಾರು ಯೋಗಕ್ಕೆ ಬರ್ತಾ ಇದ್ರು ಅವ್ರದ್ದು ಕೆಲವು ಬಟ್ಟೆ ಅಂಗಡಿಗಳಿದ್ದಾವೆ, ಅವ್ರ ಅಂಗಡಿಗಳಿಗೆ ಹೋಗಿ ಈ ತಾನ್ನಲ್ಲಿ ಕಟ್ ಮಾಡಿ ಉಳಿದಿರುವಂತ ಪೀಸ್ಗಳಿದ್ರೆ ಕೊಡ್ರಪ್ಪ ಪ್ಯಾಂಟ್ ಬಟ್ಟೆಗಳು ಅಂತೇಳಿ ಒಂದ 2-3 ಪೀಸ್ ಸಿಕ್ತು. ಒಂದೊಂದು 1/2 ಮೀಟರ್ದು, ಒಂದು 30 cm, ಒಂದು 20 cm ತಗೊಂಡು ಬಂದು ಮರಳಿನ ಮೂಟೆಗೋಸ್ಕರ ಕೂತ್ಕೊಂಡು ಹೊಲ್ದು ಸ್ಟಿಚ್ ಮಾಡಿ ಇಟ್ಕೊಂಡು ಕೂತಿದ್ದೀನಿ. 20ನೇ ತಾರೀಕು ಬರ್ತಲಿ ಅಂತ ಕಾಯ್ತಾ ಕೂತಿದ್ದೀನಿ. ಸೊ ಹೀಗೆ ನಮ್ಮಲ್ಲಿ ಸೇವೆ ಮಾಡಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡಾಗ ನಾವು ಏನಾದ್ರು ಒಂದಷ್ಟು ಪ್ರಯತ್ನ ಮಾಡಬೇಕು. ನನ್ನ ಕೈಲಾದ ಸೇವೆಯನ್ನು ನಾವು ಮಾಡ್ತಾವು, ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥವನ ಪರಮಾತ್ಮ. ಆ ದೇಹವನ್ನು ನಾವು ಸರಿಪಡಿಸಿದ್ರೆ ಒಳಗಡೆ ಇರ್ತಕ್ಕಂಥ ಪರಮಾತ್ಮ ನಮಗೆ ಅವನು ಖುಷಿಯಾಗಿರ್ತಾನೆ, ಇಲ್ಲಾಂದ್ರೆ ಅವನು ಕೂಡ ನೆರಳಾಡ್ಬೇಕಾಗತ್ತೆ. ಆದ್ರಿಂದ ಸಾಧ್ಯವಾದಷ್ಟು ನೀವು ಇಂಥ ಒಂದು ಸೇವೆಗೆ ನಿಮ್ಮ ಮನಸ್ಸನ್ನ ತೊಡಗಿಸಿ, ಯಾವ ರೀತಿ ಆಗುತ್ತೋ ಆ ರೀತಿ ನೀವು ಕೇಳಬೇಕು, ನನ್ನಿಂದ ಏನು ಸೇವೆ ಮಾಡ್ಬೋದು ಅಂತೇಳಿ ಕೇಳಬೇಕು. ಕೇಳಿ
ನಿಮ್ ಕೈನಲ್ಲ ಅವ್ರು ಏನ್ ಹೇಳ್ತಾರ ಆ ಸೂಚನೆ ಅಂತ ಮಾಡ್ಕೊಂಡು ಆ ಒಂದು ಇದನ್ನ ಮಾಡ್ಕೊಂತ ಹೋಗಿ. ಮೊದಲು ಅವ್ರೀಗ ಮೆಸೇಜ್ ಹಾಕಿದ್ರು ಪ್ರಸಾದದ ವ್ಯವಸ್ಥೆ ನಂದು ಅಂತ. ಅನ್ನಪೂರ್ಣೇಶ್ವರಿ ಅಂತ ನಾನು ಆವತ್ತೇ ಹೆಸರು ಹೇಳಿದ್ದೀನಿ. ಹಾಗಾಗಿ ನೋಡಿ ಈ ರೀತಿಯವರು ಮಾತೆಯರು ಈ ರೀತಿ ಅವ್ರ ಕೈಲಾದ ಸೇವೆಯನ್ನು ಅವ್ರು ತೊಡಗಿಸ್ಕೋಬೇಕು. ತೊಡಗಿಸ್ಕೊಂಡು ಪ್ರಯತ್ನ ಮಾಡಿ ಈ ಮಹಾವತಾರ್ ಫೌಂಡೇಶನ್ನು ಕೇವಲ ಒನ್ ಆರ್ಮಿ ಒನ್ ಮ್ಯಾನ್ ಆರ್ಮಿ ತರಹ ಆಗಬಾರ್ದು. ನಾವೆಲ್ಲರೂ ಜೋಡಿಸ್ಕೊಂಡಾಗ ಇನ್ನಷ್ಟು ಶಕ್ತಿಯುತವಾಗತ್ತೆ. ಮಹಾವತಾರ್ ಫೌಂಡೇಶನ್ ನಮ್ಮದು ಅಂತಕ್ಕಂಥ ಭಾವನೆ ಬರಲಿ, ಮಹಾವತಾರ್ ಫೌಂಡೇಶನ್ನು ರಂಗನಾಥ್ಜಿಯವ್ರದ್ದು ಅನ್ನೋಂತ ಭಾವನೆ ಬಿಟ್ಟು ಮಹಾವತಾರ್ ಫೌಂಡೇಶನ್ ನಮ್ಮದು ನನ್ನದು ಅಂತಕ್ಕಂಥ ಭಾವನೆ ಬಂದಾಗ ನಾನೇನು ಸೇವೆ ಮಾಡ್ಬೋದು ಅಂತಕ್ಕಂಥ ಭಾವನೆ ಇಟ್ಕೊಂಡು ಸೇವೆ ಮಾಡುವಕ್ಕೆ ಪ್ರಯತ್ನ ಮಾಡಿ. ಹೀಗೆ ಒಬ್ಬೊಬ್ರು ಒಂದೊಂದು ಸೇವೆ ಮಾಡ್ತಾ ಹೋದ್ರೆ ಅದು ಅಣು ಅಣು ಸೇರಿ ಅದೇ ಒಂದು ದೊಡ್ಡ ರಾಶಿ ಆಗುತ್ತೆ. ಆದ್ರಿಂದ ದಯಮಾಡಿ ಪ್ರಯತ್ನ ಮಾಡಿ. ಸರಿ, ಈಗ ಮಧುರಾ ಮೇಡಮ್ ಕರ್ಸೋಣ. ಸೊ ಅದ್ಭುತವಾದ ಅವರು ವ್ಯಕ್ತಿ ಅವ್ರು ನೋಡಿ, ಈಗ ನಾವು ಈ ಚರ್ಚೆ ಮಾಡುವಾಗನೇ ಅವರು ಪ್ರಸಾದ ಸೇವೆ ನಮ್ದು ಅಂತ ಅವರು ಮೆಸೇಜ್ ಕೊಟ್ಟಿದ್ದಕ್ಕೂ ಮೇಡಮ್ ನೀವು ಹ್ಯಾಂಡ್ರೈಸ್ ಮಾಡಿ ಮೇಡಮ್. ಮಧುರಾ ಮೇಡಮ್ ನಿಮ್ಮ ಮೆಸೇಜ್ ಕೊಡಬೇಕು, ದಯವಿಟ್ಟು ಮುಂದಿಗೆ ಬನ್ನಿ. ನಾವೆಲ್ಲರೂ ಮೇಡಮ್ ಒಂದ್ಸರಿ ಜೋರಾಗಿ ಚಪ್ಪಲು ಮಧುರಾ ಮೇಡಮ್ಗೆ. ಈ ರೀತಿಯಲ್ಲಿ ಸೇವೆದಲ್ಲಿ ಮುಂದೆ ಇರಬೇಕು ಯಾವಾಗಲೂ, ಮಿಕ್ಕಿದಕ್ಕೆಲ್ಲ ಹಿಂದೆ ಇದ್ರೂ ಪರವಾಗಿಲ್ಲ, ಸೇವೆದಲ್ಲಿ ಮಾತ್ರ ಮುಂದೆ ಇರಬೇಕು. ಮಧುರಾ ಮೇಡಮ್ ಇದೀರಾ? ಮಧುರಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ಮೋಸ್ಟ್ಲಿ ಮೆಸೇಜ್ ಮಾಡ್ಬಿಟ್ಟು ಪ್ರಸಾದ ಮಾಡೋ ಕೊಟ್ಟೋದ್ರೆ ಹೇಗೋ ಇಲ್ಲ ಇದ್ದಾರೆ. ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ನಾಗರಾಜ್ ಗುರುಗಳೇ. ನಂದು ಒಂದು ಸಣ್ಣ ಪ್ರಮಾಣದಲ್ಲಿ ಏನಾದ್ರೂ ಒಂದು ಸೇವೆ ಮಾಡೋಣ ಅಂತ ಅಷ್ಟೇ ಸರ್. ಮಾಡಿ ಮಾಡಿ, ನೀವು ಮಾತ್ರ ಮಾಡೋದಲ್ಲ, ಮಿಕ್ಕವ್ರಿಗೂ ಸ್ವಲ್ಪ ಪ್ರಚೋದನೆ ಕೊಡಿ. ಕೊಡ್ತೀನಿ ಕೊಡ್ತೀನಿ, ನನ್ ಜೊತೆ ಸೇರಿಸ್ಕೊತೀನಿ. ಸೇರಿಸ್ಕೋಬೇಕಂಗೆ. ಈಗ ನೋಡಿ, ಅಲ್ಲಿ ಅನ್ನಪ್ರಸಾದ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ಲ, ಎಷ್ಟೋ ದೂರದಿಂದ ಬಂದಿರ್ತಾರೆ ಮಿತ್ರರೆಲ್ಲ, ಅವ್ರಿಗೆಲ್ಲ ಈ ಧ್ಯಾನದ ಸಮಯ ಧ್ಯಾನದಕ್ಕೋಸ್ಕರ ಇಷ್ಟು ಹಲವಾರು ಚಿಕಿತ್ಸೆಗಳಿಗೋಸ್ಕರ ಅಲ್ಲಿ ಬರ್ತಾ ಇದ್ದಾರೆ, ಸಮಗ್ರ ಸ್ವಾಸ್ಥ್ಯಕ್ಕೋಸ್ಕರ. ಅವ್ರಿಗೆಲ್ಲ ಊಟ ಅನಿಸೋದು, ಅವ್ರಿಗೆ ಅನ್ನಪ್ರಸಾದ ಕೊಡೋದು ಎಷ್ಟು ಭಾಗ್ಯ ಅದು. ಆ ಭಾಗ್ಯವನ್ನು ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊತಾ ಇದ್ದಾರೆ ಮಧುರಾ ಮೇಡಮ್. ಆ ಅದ್ಭುತ ಸೇವಾದಿಂದ ನಿಜವಾಗಿ ನಾವೆಲ್ಲರೂ ತುಂಬ ಸಂತೋಷ ಪಡಬೇಕು, ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೆ ಈ ಮೂಲಕ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುಜಿ ಸರ್, ನಿಮ್ಮ ಒಂದು ಇದು ನನಗೆ ತುಂಬಾ ಕಲಿಸಿದೆ ಗುರುಜಿ. ಇದು ಅಂದ್ರೆ ಮಹಾವತಾರ್ ಫೌಂಡೇಶನ್ ನಾನು ತುಂಬಾ ತಗೊಂಡಿದ್ದೀನಿ ಇಲ್ಲಿ, ಅಂದ್ರೆ ಅದು ನನ್ನೊಂದು ವಾಪಸ್ ಅಂದ್ರೆ ನಮ್ಗೇನು ಕೊಡ್ಲಿಕ್ಕೆ ಆಗಲ್ಲ, ಇದ್ರ ಮೂಲಕ ನಾವು ಕೊಡ್ತಾ ಇದೀವಿ ಸೇವೆ ಮೂಲಕ ಅಷ್ಟೇ. ಎಕ್ಸಲೆಂಟ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ ಈ ತರದವರು ಮುಂದೆ ಬರ್ಬೇಕು. ನಾನ್ ಇಂತ ಸೇವೆ ಮಾಡ್ತೀನಿ, ನನ್ ಕೈಲಿ ಇಂತ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮುಂದೆ ಬರ್ಬೇಕು. ಎಸ್ ಸರ್, ಸರಿ ಸರ್. ಈ ಸ್ವಲ್ಪ ಮಾಸ್ಟರ್ಸ್ ಹ್ಯಾಂಡ್ರೈಸ್ ಮಾಡಿದ್ರೆ ಅವನು ಅವ್ರು ಮಾತಾಡ್ಸಿ ಸರ್, ಮಾತಾಡ್ಸಿ. ಸ್ವಾಮಿ ಅವರು ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ನಾಗರಾಜ್ ಸರ್. ನಮಸ್ಕಾರ ಅಣ್ಣ. ನಾನು ಮೊದಲು ಧ್ಯಾನಕ್ಕೆ ಬಂದಿದ್ದು 2023, ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಒಂಚೂರು ಹೇಳ್ತೀನಿ ಸರ್. 2023 ಅಕ್ಟೋಬರಲ್ಲಿ ನನಗೆ ಸ್ವಲ್ಪ ಬಿಪಿ ಸಮಸ್ಯೆ ಕಾಣಿಸ್ಕೊಂತು. ನಂತರ ನಾನು ನಮ್ದು ಈಗ 18 ವರ್ಷದ ಶಬರಿಮಲೆ ಯಾತ್ರೆ 2024 ನವೆಂಬರ್ಗೆ ಅಲ್ಲ 2023ಕ್ಕೆ. ಬಟ್ ಅದು ಫಸ್ಟೇ ನಾನು ಅನ್ಕೊಂಡು ಹೋದೆ, ನಾನು ಈ ಬಿ ಪಿ ಸಮ ಮನೇಲಿ ತುಂಬಾ ಇದು ಮಾಡ್ತಾ ಇದ್ರು, ಬಿ ಪಿ ಇದು ನಿನಗೆ ಹಂಗಾಗುತ್ತೆ ಹಿಂಗಾಗುತ್ತೆ, ಮಾತ್ರ ಸ್ಟಾರ್ಟ್ ಮಾಡು ತುಂಬಾ ತೊಂದರೆ ಆಗುತ್ತೆ, ಹಂಗಾಯ್ತು ಹಿಂಗಾಯ್ತು ಅವ್ರಿಗೆ ಇವ್ರಿಗೆ ಅಂತ ಹೇಳ್ತಾ ಇದ್ರು. ಬಟ್ ನಾನು ಮಾತ್ರ ನುಂಗದ್ ಬೇಡ ಅಂತೇಳಿ ದೇವ್ರ ಮೇಲೆ ಸ್ವಲ್ಪ ನಂಬಿಕೆ ಜಾಸ್ತಿ ನನಗೆ, ಹಾಗಾಗಿ ನಾ ಅಯ್ಯಪ್ಪನ ಮೇಲೆ ಆಗಲೇ ಒಂದು ಇದನ್ನ ಮಾಡಿದೆ. ನಾನು ಇರೋವರೆಗೂ ನಾನು ನಾನ್ ವೆಜ್ ತಿನ್ನಲ್ಲಪ್ಪ. ನಾನು ನನಗೆ ಶಬರಿಮಲೆ ಯಾತ್ರೆ ಮುಗಿಸ್ಕೊಂಡ್ ಬರೋ ಹೊತ್ತಿಗೆ ನನಗೆ ಬಿ ಪಿ ಕಂಟ್ರೋಲಿಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒಂದು ಇದು ಮಾಡ್ಬಿಟ್ಟು ನಾನು 18 ವರ್ಷದ ಮೇಲೆ ಶಬರಿಮಲೆ ಯಾತ್ರೆಗೆ ಹೋದೆ ಗುರುಗಳೇ. ಹೋಗಿ ಬಂದೆ, ಬಂದ್ರು ನನಗೆ ಅದು ಸ್ವಲ್ಪ ಸ್ವಲ್ಪ ಕಮ್ಮಿ ಆಯ್ತು, ಅಷ್ಟೊಂದಿನ ಕಮ್ಮಿ ಆಗಿ ಕಂಟ್ರೋಲ್ ಆಗಿರ್ಲಿಲ್ಲ. ಏನಪ್ಪ ಇಷ್ಟೆಲ್ಲ ಮಾಡಿದ್ರು ನನಗೇನು ಕಮ್ಮಿ ಆಗಿಲ್ವಲ್ಲ, ಯಾವ ದೇವ್ರು ಮಾಡಿ ಏನಾದ್ರು ಬೇಜಾರಾಗೋಯ್ತು ಯಾಕೋ ಸ್ವಲ್ಪ. ಆದ್ರೂ ಆಮೇಲೆ ಅಲ್ಲಿ ಹಂಗಾಯ್ತು, ಅಷ್ಟೊಳಗೆ ಆ ಭಗವಂತ ರೂಪದಲ್ಲಿ ಪತ್ರಿಜುಗಳು ಮತ್ತೆ ನೀನು ಆ ಮಾರ್ಗ ಹೋಗ್ಬೇಡಪ್ಪ ಒಳ್ಳೆ ಮಾರ್ಗದಲ್ಲಿ ಇರು ಅಂತೇಳಿ
ಸೂಚನೆ ಕೊಟ್ಟರು ಸಂದೀಪ್ ಅಂತ ಹೇಳಿ ತುಮಕೂರು ನಮ್ಮ ಫ್ರೆಂಡ್ ಒಬ್ರು. ನವೆಂಬರ್ ಅಲ್ಲಿ ಅಲ್ಲಿ 2024 ಫೆಬ್ರವರಿ ತಿಂಗಳಲ್ಲಿ ಒಂದೆಷ್ಟು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಒಂದು 14-15 ಡೇಟ್ ಅನ್ಸುತ್ತೆ ಗುರುಗಳೇ, ಆ ಡೇಟಲ್ಲಿ ಹೇಳಿರು ನೀನೇನು ಮಾಡಬೇಡ, ಧ್ಯಾನ ಮಾಡು ಬಟ್ ನೀನೊಂದು ಬಿಡ್ಬೇಕಾಗುತ್ತೆ ಅಂದ್ರು, ಏನು ನಾನ್ ವೆಜ್ ಬಿಡ್ಬೇಕಾಗುತ್ತೆ ಅಂತ ಹೇಳಿದ್ರು. ಸರಿ, ನನ್ನ ಸಂಕಲ್ಪನು ಅದೇ ಇದ್ದಿದ್ದು ಬಿಡ್ಬೇಕು ಅಂತಲೇ ಅನ್ಕೊಂಡಿದ್ದೆ. ಏನೋ ದೇವರು ಪತ್ರಿಜಿ ಗುರುಗಳು ಭಗವಂತನ ಯತ್ನ ಇದ್ರ ರೂಪದಲ್ಲಿ ಬಂದು ನನಗೆ ಒಂದು ಹೇಳಿಸ್ದಂಗೆ ಆಯ್ತು ಅವರು ಅನ್ಕೊಂಡು, ಆಯ್ತು ಬಿಟ್ಬಿಡ್ತೀನಿ ನಾನು ಇವತ್ತಲೇ ಕ್ಲೋಸಿಂಗ್ ಮುಟ್ಟಲ್ಲ. ಇನ್ನೊಂದು 2-3 ದಿನ ಗುರುಗಳೇ ನಾನು ತಂದು ತಿನ್ನೋ ಸ್ಟೇಜಿಗೆ ಇದ್ದೆ ಅಲ್ಲೇ ಅವರು. ಅಷ್ಟೊಳಗೆ ಅವರು ನಮ್ಗೆ ಮೆಸೇಜ್ ಕೊಟ್ರು, ನೀನು ಈ ಥರ ಮಾಡಬೇಕು, ಧ್ಯಾನ ಮಾಡು, ಇದನ್ನ ನೀನು ಮುಟ್ಕೊಡ್ದು. ಸರಿ ಆಯ್ತು, ನನಗೆ ಅದು ಕಾಯಿಲೆ ಬರಬಾರ್ದು, ನಾನು ಜೀವಮಾನ ಪರ್ಯಂತ ಮಾತಿರ್ಬೇಕಲ್ಲ ಒಂದು ದಿಕ್ಕಕ್ಕೆ ಸಹಿತಿ, ನನಗೆ ಅದು ಮಾತ್ರ ಕಾಯಿಲೆ ಬರಬಾರ್ದು ನನಗೆ, ನಾನೇನು ಮಾಡೋಕ್ಕು ಸಿದ್ಧ ಅಂತ ಹೇಳ್ಬಿಟ್ಟು ಅವತ್ತೇ ನಾನು ಇದು ಮಾಡ್ಕೊಂಡು ಬಿಟ್ಟೆ ಗುರುಗಳೇ ಧ್ಯಾನ. ಅವತ್ತು ಜನ ಫೆಬ್ರವರಿ 20ಕ್ಕೆ ನಾನು ಜೂಮ್ ಕ್ಲಾಸಲ್ಲಿ ಸ್ಟಾರ್ಟ್ ಆದೆ, ಅವತ್ತಿಂದ ಇವತ್ತುವರೆಗೂ ಧ್ಯಾನ ಮಾಡ್ತಾ ಇದ್ದೀನಿ, ಕಂಟ್ರೋಲಿಗೆ ಬಂದಿದ್ದೆ, ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ತುಂಬಾ ಕೋಪ ಬರ್ತಾ ಇತ್ತು ಏನಾನ ಅಂದ್ರೆ, ತುಂಬಾ ಸಿಟ್ಕೊಂತ ಇದ್ದೆ ಹೊರಗಡೆ, ಸ್ವಲ್ಪ ಮಾತಾಡೋದಕ್ಕೂ ಅಷ್ಟೇ ಅಷ್ಟೊಂದು ನಯವಿನೇ ಇಲ್ಲ, ಸ್ವಲ್ಪ ಹೆಂಗ್ ಬೇಕಂಗೆ ಮಾತಾಡ್ತಾ ಇದ್ದೆ. ಈ ಯಾರನ್ನೇ ಮಾತಾಡ್ಸ್ಬೇಕಾದ್ರು ಒಂಥರ ತುಂಬಾ ಇದರಿಂದ ಮಾತಾಡ್ತೀನಿ, ಮನೆಯಲ್ಲೂ ಅಷ್ಟೇ ಏನಾನ ಹೇಳ್ಕೊಂಡು ಹೇಳ್ತಾ ಇದ್ದೆ, ಸಿಟ್ಕೊಂತ ಇದ್ದೆ. ಈಗ ಸ್ವಲ್ಪ ಶಾಂತವಾಗಿದ್ದೀನಿ, ಈ ಧ್ಯಾನ ತುಂಬಾ ಅನುಕೂಲ ಆಯ್ತು ಗುರುಗಳೇ, ಹಂಗಾಗಿ ಅವತ್ತಿಂದ ಇವತ್ತವರೆಗೂ ಮಾಡ್ತಾ ಇದ್ದೀನಿ. ಬಟ್ ಇನ್ನ ಪೂರ್ತಿ ಅಳವಡಿಸ್ಕೊಂಡಿಲ್ಲ ಗುರುಗಳೇ, ನಾನು ಇನ್ನ ಟೈಮು ತಗೋಬೇಕು ಮನೆ ಸ್ವಲ್ಪ, ಇದರಿಂದ ನಾನು ಒಂದು 1 ಅವರು 1/2 ಅವರ್ ಮಾಡ್ತಾ ಇದ್ದೀನಿ. ಬಟ್ ಫುಲ್ ರಿಸಲ್ಟ್ ಬರ್ಬೇಕು ಅಂದ್ರೆ ನನಗೆ ಧ್ಯಾನ ಹೆಚ್ಚು ಹೆಚ್ಚು ಮಾಡ್ಬೇಕು ಅವತ್ತಿನ, ನಾನು ಇವಾಗಲೇ ಎಲ್ಲ ಸಿಗ್ಬೇಕು ಅಂದ್ರೆ ಆಗಲ್ಲ, ಯಾಕೆಂದ್ರೆ ಒಂದು ಮರ ಗಿಡವಾದ ತಕ್ಷಣನೇ ಅದು ಆಗ ತಕ್ಷಣ ಫಲ ಕೊಡಲ್ಲ, ಹಾಗಾಗಿ ನಾನು ತುಂಬಾ ಶ್ರಮ ಪಟ್ಟರೆ ಅದು ಇದರಲ್ಲಿ ಅನುಕೂಲ ಇದೆ. ತುಂಬಾ ಒಳ್ಳೇದು ಗುರುಗಳೇ, ನಮ್ಮ ಮಾತಾರ್ ಫೌಂಡೇಶನ್ ಸೌಲಭ್ಯ ಇದು ಹೇಳ್ಬೇಕು ಅಂದ್ರೆ ನಾವು ಧನ್ಯವಂತರು ಗುರುಗಳ, ನಮ್ಮ ರಂಗನಾಥ್ ಗುರುಗಳಿಗೂ ನಿಮ್ಗೂ ತುಂಬಾ ಧನ್ಯವಾದ ಗುರುಗಳೇ, ನಿಮ್ಮ ಪ್ರಾಣಾಯಾಮ ಆಗಲಿ ತುಂಬಾ ಹೇಳ್ಕೊಡ್ತೀರಿ ನಮ್ಗೆ ಧ್ಯಾನದ್ದಂತೂ ಬಿಡಿ, ಮನೆ ಮದ್ದು ಧ್ಯಾನವಂತರು ರಂಗನಾಥ್ ಸರ್ಗು ಸುಮಾರು ಇರೋವರೆಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ಒಂದು ಚೂರು ಇಲ್ಲಿವರೆಗೂ ಮಾತ್ರ ತಗೊಂಡಿಲ್ಲ, ಒಂದು ತಲೆನೋವಾಗ್ಲಿ ಒಂದು ಮೈಕೈ ನೋವಾಗ್ಲಿ ಯಾವುದಕ್ಕೂ ನಾನು ಇದು ಮಾಡಿಲ್ಲ, ಮಾತ್ರ ತಗೊಂಡಿಲ್ಲ. ಆ ತರ ಬಂತವ್ರು ಕುತ್ಕೊಂಡ್ಬಿಡ್ತೀನಿ ಧ್ಯಾನಕ್ಕೆ, ಏನೋ ನಾನು ಮಾತ್ರ ತಗೊಳಕ್ ಹೋಗಲ್ಲ. ಯಾವ್ದೇ ರೀತಿ ಯಾವಾಗ 10 ನಿಮಿಷ ಕುತ್ಕೊಂಡ್ರು ಕೂಡ ಕಾಲು ನೋವು ಸಿಕ್ಕಾಪಟ್ಟೆ ಬತ್ತಾಯ್ತು, ಏನು ಇಲ್ಲ ಈಗ 1 ಗಂಟೆ ಕುತ್ಕೊಳಕ್ಕೆ ನನಗೆ ಟೈಮ್ ಇಲ್ಲ, ಏನು ನನಗೇನು ಆ ಥರ ಏನೂ ಇಲ್ಲ. ಕುಟ್ಕೊಂಡು 10 ನಿಮಿಷಕ್ಕೆ ನಾನೆ ಪೂರ್ತಿ ಫುಲ್ ಬಾಡಿ ಬೆಂಡ್ ಆಗಿಬಿಡ್ತು ಗುರುಗಳಿದ್ದೀನಿ. ಆ ತರ ಧ್ಯಾನದಲ್ಲಿ ಪ್ರತಿ ತಿಂಗಳು ನಾನು ಎಲ್ಲಾನ ರ್ಯಾಲಿ ಇದ್ರೆ, ತುಮಕೂರದೊಂದು ಟೀಮ್ ಇದೆ ಸಮೃದ್ಧಿ ಪಿರಮಿಡ್ ಅಂತ ಹೇಳ್ಬಿಟ್ಟು, ಆ ಟೀಮು ಹೇಳ್ತಾರೆ ನಮ್ಗೆ ಎಲ್ಲ ಕಡೆ ರ್ಯಾಲಿಗಳಿಗೆ ಅಟೆಂಡ್ ಆಗ್ತೀವಿ, ಪ್ರತಿ ತಿಂಗಳಲ್ಲೂ ಒಂದೊಂದು ಎಲ್ಲಾನು ಇಟ್ಟಿರ್ತಾರೆ. ಈಗ ನೆಕ್ಸ್ಟ್ ನಮ್ಮ ರಂಗನಾಥ್ ಗುರುಗಳು ಇಟ್ಟಿದ್ದಾರೆ, ಇದರಿಂದ ನಾವು ಬೇರೆ ಕಡೆ ಎಲ್ಲೂ ಹೋಗಲ್ಲ, ಪ್ರತಿ ತಿಂಗಳು ನಾವಲ್ಲೇ ಅಟೆಂಡ್ ಆಗ್ತೀವಿ. ಹಾಗಾಗಿ ತುಂಬಾ ಆಯ್ತು ಗುರುಗಳೇ, ಸ್ವಾಮಿಯವರೇ ತಾವ್ ಹೇಳಿದ್ದು ಬಹಳ ಖುಷಿ ಆಯ್ತು, ಸಂತೋಷ ಆಯ್ತು. ಆದ್ರೆ ಜೊತೆಗೆ ನಾನ್ ಏನ್ ಸೇವೆ ಮಾಡ್ಬೇಕು ಅಂತಕ್ಕಂತ ಪ್ರಶ್ನೆ ನಿಮ್ಮಲ್ಲಿ ಬರ್ಲಿಲ್ಲ. ನಾನ್ ಯಾವ ರೀತಿ ಸೇವೆ ಮಾಡ್ಲಿ ನಿಮ್ಗೆ ನಿಮ್ಮ ಫೌಂಡೇಶನ್ ನಲ್ಲಿ, ನನ್ನನ್ನು ಕೂಡ ಬಳಸ್ಕೊಳ್ಳಿ. ಯಾವಾಗ ನೀವು ಸೇವೆಯಲ್ಲಿ ತೊಡಗಿಸ್ಕೊಳ್ತೀರಿ, ನಿಮ್ಮ ದೇಹದಲ್ಲಿ ಇರ್ತಕ್ಕಂತ ಅನೇಕ ರೋಗಗಳು ತನ್ನ ತಾವೇ ದೂರ ಆಗ್ಬಿಡ್ತವೆ. ಬೇಕಾದ್ರೆ ಇದನ್ನ ಪರೀಕ್ಷೆ ಮಾಡ್ಕೊಳ್ಳಿ. ಇದನ್ನ ಯಾವಾಗ ನೀವು ಸೇವೆ ಮಾಡೋದಕ್ಕೆ ನಿಮ್ಮಿಂದ ನನ್ನ ಕೈಲಿ ಆದ ಸೇವೆ ನಾನು ಮಾಡ್ತೀನಿ ಭಗವಂತ ಅಂತೇಳಿ, ಆ ಭಗವಂತ ಹೆಸರಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಮಹಾವತಾರ್ ಫೌಂಡೇಶನ್ ಬನ್ನಿ, ಆ ರೋಗ 7 ಹೆಸರಲ್ಲೇ ಹೊರಟೋಗುತ್ತೆ. ಆದ್ರಿಂದ ಹ್ಮ್ ಅಲ್ಲ, ಅವ್ರು ಹೇಳೋದಿಲ್ಲ, ನೀವೇ ಮುಂದೆ ಹೋಗ್ಬೇಕು. ಇಲ್ಲಿ ವಾಲಂಟಿಯರ್ ಇಲ್ಲಿ ನಿಮ್ಮನ್ನ ಅಪಾಯಿಂಟ್ ಮಾಡೋದಿಲ್ಲ ಇಲ್ಲಿ ಯಾರನ್ನು. ನನ್ನಿಂದ ಏನ್ ಮಾಡ್ಬೋದು, ನಾನು ಏನ್ ಸೇವೆ ಮಾಡ್ಬೋದು ಅಂತೇಳಿ ನೀವಾಗಿದ್ದು ನೀವು ಅವರಿಂದ ಕೇಳ್ಕೋಬೇಕು. ಮತ್ತೆ ನಾನು ಇಂತ ನಾನು ಮಾಡ್ತೀನಿ ಅಂತೇಳಿ ನೀವಾಗಿ ಮುಂದೆ ಬರ್ಬೇಕು. ಆಯ್ತು ಗುರುಗಳು, ನೆಕ್ಸ್ಟ್ ಮುಂದಿನ ದಿನ ಒಂದಿನ ಬಂದೆ ವಾಲಂಟಿಯರ್ ಕೆಲಸ ಮಾಡ್ತೀನಿ ಮೊದಲಿಗೆ, ಆಮೇಲೆ ನೆಕ್ಸ್ಟ್ ಏನನ್ಸುತ್ತೋ ಅದನ್ನ ಮಾಡ್ತೀನಿ ಗುರುಗಳೇ, ಮನ್ಸಿಗೆ ಏನನ್ಸುತ್ತೋ ಅದನ್ನ ನೆಕ್ಸ್ಟ್ ಇದರಿಂದ ನಾನು ಸಹಾಯ ಮಾಡ್ತೀನಿ. ಸರಿ, ಇದು ಇದು ಶಬರಿಮಲೆ ಯಾತ್ರೆಗೆ ಹೋಗ್ಬೋದ ಗುರುಗಳೇ ನಾವೆಲ್ಲ, ಇದು ಧ್ಯಾನ ಟೈಮಲ್ಲಿ ಮಾಡ್ಬೋದಲ್ಲ, ಅದನ್ನ ನಡೆಸ್ಕೊಂಡ್ಬಿಡಿ. ಕುವೆಂಪುರವರು ಒಂದು ಹಾಡು ಬರೆದಿದ್ದಾರೆ, 100 ದೇವರನ್ನೆಲ್ಲ ನೂಕಾಚೆ ದೂರ,
ಈ ದೃಶ್ಯ ರೂಪದಲ್ಲಿ ಕಾಣಿಸ್ತಾ ಇರ್ತಕ್ಕಂತ ಯಾವ ದೇವರು ನಿಮ್ಮನ್ನು ಉದ್ಧಾರ ಮಾಡಲ್ಲ. ಸರ್ವಜ್ಞ ಕವಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಸಣ್ಣನೆಯ ಮರಳೊಳಗೆ ನುಣ್ಣನೆಯ ಶಿಲೆಯೊಳಗೆ ಬಣ್ಣದಿ ಬಣ್ಣಿಸಿ ಬರದ ಚಿತ್ರಪಟದೊಳಗೆ ಇರುವ ಶಿವ ನಿನ್ನೊಳಗೆ ಇರದಿಹನೆ ಸರ್ವಜ್ಞ ಅಂತ. ಆ ದೇವರನ್ನ ನಂಬೋದ್ರಿಂದ ನೀವೇನು ಮಾಡಕ್ಕಾಗಲ್ಲ. ಕಲ್ಲು ದೇವರು ಮಣ್ಣು ದೇವರು ಯಾವುದು ದೇವರಲ್ಲ. ಬಸವಣ್ಣವ್ರ ಆಗ್ಲಿಲ್ಲರು 12ನೇ ಶತಮಾನದಲ್ಲಿ. ನಿಮ್ ಒಳಗಡೆ ಇರ್ತಕ್ಕಂಥವನೇ ನಿಜವಾದ ದೇವರು, ಹತ್ರದಲ್ಲಿದ್ದಾನೆ. ಈ ದೇವರನ್ನ ಕುರಿತು ನೀವು ಧ್ಯಾನ ಮಾಡಿ, ಆಗ ಇವನು ಓ ಪರವಾಗಿಲ್ಲಪ್ಪ ನನ್ ಕಡೆ ಇವಾಗ್ಲಾರು ಗಮನ ಕೊಟ್ಟ ಅಂತೇಳಿ ತಾನೇ ವಾಸ ಮಾಡ್ತಾ ಇರ್ತಕ್ಕಂತ ಈ ಮನೆಯನ್ನ ಶುದ್ಧಿಪಡಿಸ್ತಾನ ಅವನೇನೆ. ಇಲ್ಲಿ ಆಗೋದ್ರಿ ಇಷ್ಟೇನೆ. ಯಾವಾಗ ಇಲ್ಲಿ ನೋಡಿ, ಪ್ರಾಣದೇವರು ಮುಖ್ಯ ಪ್ರಾಣದೇವರು, ಪ್ರಾಣ ಪ್ರಾಣವಾಯು ಪ್ರಾಣ ಅಪಾನ ಉಪ ಉದಾನ ಏನು ಪ್ರಾಣಗಳನ್ನ ನಾವು ಗಮನಿಸ್ಕೊಂಡು ಉಸಿರಾಟವನ್ನ ಗಮನಿಸ್ಕೊಂಡು ನಾವ್ ಏನ್ ಧ್ಯಾನ ಮಾಡ್ತಾ ಇದ್ದೀವಿ, ಅದ್ರ ಮೂಲಕ ಒಳಗಡೆ ಕೂತಿರೋ ನಾವೇ ಸರಿಪಡಿಸ್ತಾನಪ್ಪ. ಹಾಗಾಗಿ ನಿಮ್ಮ ಭಕ್ತಿಯನ್ನ ನಾನು ಅಲಗಳಿತಾ ಇಲ್ಲ. ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ಸುಮಾರು 15ರಿಂದ 16 ವರ್ಷ ಆಯ್ತು ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ಅಕಸ್ಮಾತ್ ಮಕ್ಕಳು ಮರಿ ಮೊಮ್ಮಕ್ಳು ಏನಾರು ಕರೆದ್ರೆ ಹೋಗ್ತೀನಿ ಅವ್ರ ಜೊತೆನಲ್ಲಿ. ಗುರುಗಳು ಏನು ಉಪದೇಶ ಮಾಡಿದಾರ ಆ ಮಂತ್ರವನ್ನೇ ಧ್ಯಾನ ಮಾಡ್ಕೊಳ್ತೀನಿ. ಅಲ್ಲೂ ಕೂಡ ಅಲ್ಲಿರೋನೇ ಇಲ್ಲಿದ್ದಾನೆ ಅಂತಕ್ಕಂತ ಭಾವ ತಂದ್ಕೊಳ್ತೀನಿ. ದೇಹೋ ದೇವಾಲಯ ಪ್ರೋಕ್ತೋ, ಉಪನಿಷತ್ ಹೇಳ್ತಾ ಇರೋ ಮಾತಿದು, ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಸನಾತನ. ಒಳಗಡೆ ಇರ್ತಕ್ಕಂತ ಜೀವನೇ ದೇವನೋ, ಸನಾತನ ಕಾಲದಿಂದಲೂ ಕೂಡ ಈಗಿಂದಲ್ಲ. ತೇಜೀತ ಜ್ಞಾನ ನಿರ್ಮಾಲ್ಯಕ್ಷಂ, ಈ ದೇಹ ನಾನು ಅಲ್ಲಿರ್ತಕ್ಕಂತ ದೇವರು ಇಲ್ಲಿರ್ತಕ್ಕಂತ ದೇವರು ಅಂತಕ್ಕಂತ ಅಜ್ಞಾನವನ್ನ ತೆಗೆದು ಸೋಹಂ ಭಾವೇನ ಪೂಜೆಯ, ಅಲ್ಲಿರುವವನೇ ಅವನೇ ಇವನು ಅವನೇ ನಾನು. ಸೋ ಅಂದ್ರೆ ಅವನೇ, ಅದೇ ಹಂ ಅಂದ್ರೆ ನಾನು, ಅದೇ ನಾನು, ಅದು ಅಂದ್ರೆ ಆ ಪರಮಾತ್ಮ ಪರಬ್ರಹ್ಮ, ಅದೇ ನಾನು. ಒಳಗಡೆ ಕೂತಿರ್ತಕ್ಕಂತ ನಾನು, ಈ ದೇಹ ನಾನಲ್ಲ, ನಾನು ದೇವಿಯಾಗಿರುವವನು. ಈ ಭಾವನೆಯಿಂದ ನೀವು ಒಳಗಡೆ ಇರುವವನನ್ನ ಪೂಜೆ ಮಾಡಿ ಧ್ಯಾನ ಮಾಡಿ, ಆ ಮೂಲಕ ನಿಮ್ಮನ್ನ ನೀವು ಉದ್ಧಾರ ಮಾಡ್ಕೊಳ್ತೀರಿ. ಯಾವ ದೇವರು ಯಾರನ್ನು ಉದ್ಧಾರ ಮಾಡೋದಕ್ ಸಾಧ್ಯ ಇಲ್ಲ. ತೀರ್ಥಯಾತ್ರೆಗೆ ಅಂತ ಹೋಗ್ತಾರೆ, ತೀರ್ಥಯಾತ್ರೆಗೆ ಅಂತ ಹೋಗ್ತಾರೆ, ಕಾರ್ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ. ಯಾಕೆ? ದೇವ್ರ ದರ್ಶನ ಮಾಡಕ್ತಾನೆ ಹೋಗಿದ್ದದ್ದು. ದೇವ್ರ ದರ್ಶನ ಮಾಡಿದ್ಮೇಲೆ ಯಾಕೆ ಆಕ್ಸಿಡೆಂಟ್ ಆಯ್ತು, ಯಾಕೆ ಸತ್ರು ಅವರು, ಚಿಂತನೆ ಮಾಡಿಲ್ಲ. ನೀವು ಹೊರಗಡೆ ಸುತ್ತೋದಲ್ಲ, ಒಳಗಡೆ ಸುತ್ತಿ, ಹೊರಗಡೆ ಸುತ್ತಿ ಸುತ್ತಿ ಸಾಕಾಗಿದ್ದೀರಿ. ಅದಕ್ಕೆ ಅವನು ಹೇಳಿದಾನೆ, ಈಗ ಸಾಕಪ್ಪ, ಇಲ್ಲಿವರೆಗೂ ನೀನು ಹೊರಗಡೆ ಸುತ್ತಿದ್ದು, ಈಗ ನಾನು ನಿನ್ನ ಒಳಗಡೆನೆ ಕೂತಿದ್ದೀನಿ, ನಿನ್ನ ಒಳಗಡೆ ಪ್ರವೇಶ ಮಾಡು ಅಂತ ಹೇಳ್ತಾ ಇದ್ದಾನೆ. ಯೋಗ ಧ್ಯಾನ ಅಂತಕ್ಕಂಥದ್ದು ಇನ್ನರ್ ಜರ್ನಿ, ಇನ್ನರ್ ಜರ್ನಿ. ಒಳಗಡೆ ಪ್ರವೇಶ ಮಾಡಬೇಕು, ಒಳಗಡೆ ಕೂತಿರ್ತಕ್ಕಂತ ಪರಮಾತ್ಮನಲ್ಲಿ ನಾವು ಮನಸ್ಸನ್ನು ಇಡಬೇಕು, ಅವನಲ್ಲಿ ಭಕ್ತಿ ಇಡಬೇಕು. ಓಕೆ ಗುರುಗಳೆ, ಗೊತ್ತಾಯ್ತು ಈಗ. ಮೊದ್ಲು ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ ಅಷ್ಟೊಂದು, ಈಗ ತಿಳಿಸಿದ್ರ. ಆಯ್ತು ಗುರುಗಳೆ, ಧನ್ಯವಾದಗಳು. ಮತ್ತೆ ನಮ್ಮ ರಂಗನಾಥ್ ಸರ್ ಅಲ್ಲಿ ಒಂದು ಪ್ರಶ್ನೆ ಗುರುಗಳೆ. ಒಂದು ಅವತ್ತು ನಾನು ಸ್ವಲ್ಪ ಅವತ್ತ ಗೋಮೂತ್ರ ಮತ್ತೆ ಇದು ಸ್ವಯಂ ಮೂತ್ರ ಸ್ವಲ್ಪ ಜಾಸ್ತಿ ತಗೊಂಡಿದ್ದರಿಂದ ಈ ಒಕ್ಕಲಿಂದ ಕೆಳಗಡೆ ಎರಡೂ ಭಾಗ ಸಿಕ್ಕಾಪಟ್ಟೆ ಒಂಥರ ಸೌಂಡ್ ಗುಡ ಗುಡನ ಸೌಂಡ್ ಬಂದು ಲೂಸ್ ಮೋಷನ್ ಆಯ್ತು. ಆದ್ಮೇಲೆ ಅವತ್ತಿಂದ ಏನಿಲ್ಲ, ಸ್ವಲ್ಪ ರೈಟ್ ಸೈಡ್ ಹಾಕಿ ನೋವು ಬರ್ತಲ್ಲ ಗುರುಗಳು, ಏನೋ ಅದರಿಂದ ಏನೋ ಸೈಡ್ ಎಫೆಕ್ಟ್ ಏನಿಲ್ಲ ಅಲ್ಲ. ಏನಿಲ್ಲ ಏನಿಲ್ಲ, ನೀವು ಒಂದ್ ಕೆಲಸ ಮಾಡಿ, ಎರಡು ತಗೊಂಡಕ್ ಹೋಗ್ಬಿಡಿ, ಯಾವ್ದೋ ಒಂದ್ ತಗೊಳ್ಳಿ ಆಯ್ತಾ. ಒಂದ್ ತಗೊಳ್ಳಿ ಯಾವ್ದೋ, ತಗೊಂಡಿದ ಮೇಲೆ ಸ್ವಲ್ಪ ಅವತ್ ದಿನ ಯಾವ್ದೇ ನೀವು ಗೋಮೂತ್ರ ತಗೊಂಡಿದ್ರು ಸ್ವಾಮಿ ಮೂತ್ರ ತಗೊಂಡಿದ್ರು ಯಾವ್ದೋ ಒಂದು ತಗೊಳ್ಳಿ. ಆಮೇಲೆ ನೀರು ಮತ್ತೆ ಆಹಾರ, ತಿಳಿ ಆಹಾರ, ಈ ಸಹಜ ಆಹಾರ ತಗೊಳ್ತಾ ಇರಿ. ಸ್ವಲ್ಪ ಬೇಗ ವಾಸಿ ಆಗತ್ತೆ, ಬೇಗ ಶುದ್ಧಿ ಆಗತ್ತೆ ದೇಹ, ಅರ್ಥ ಆಯ್ತಾ. ಮತ್ತೆ ಅವಾಗ ಖಾರ ಪದಾರ್ಥ, ಹೆಚ್ಚು ಖಾರ ಪದಾರ್ಥ ಅದೆಲ್ಲ ತಗೊಂಡಕ್ ಹೋಗ್ಬಿಡಿ. ಅಟ್ಲೀಸ್ಟ್ ಒಂದು ವೇಳೆ ಒಂದು ಒಂದು ಸರಿ ಮಾತ್ರ ಈ ಧಾನ್ಯ ಊಟ ಮಾಡ್ಕೊಳ್ಳಿ, ಮಿಕ್ಕಿದ ಎರಡು ಸರಿನೂ ಸಹಜ ಊಟ ತಗೊಳ್ಳಿ. ಸಹಜ ಆಹಾರನೇ ಈ ತರಕಾರಿ ಇಂಥದ್ದೆಲ್ಲ, ಹಣ್ಣುಗಳು ತರಕಾರಿಗಳು, ಅದರಿಂದ ಸಲಾಡ್ ಮಾಡ್ಕೊತೀನಿ. ಆದ್ರೆ ಒಂದು ದಿವಸಕ್ಕೆ ಐದರ್ ಅದೇ ಗೋಮೂತ್ರನ ತಗೊಳ್ಳಿ, ಇಲ್ಲ ಅಂದ್ರೆ ಸೋಮೂತ್ರನ ತಗೊಳ್ಳಿ ಆಯ್ತಾ. ಈಗಾಗ್ಲೇ ಇನ್ನೂ
ನಮಗೆ ಹಲವಾರು ಈ ಪುಸ್ತಕದಲ್ಲಿ ಮತ್ತೆ ಜ್ಞಾನಿಗಳೆಲ್ಲ ಈ ಸಮುದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾಹಿತಿ ಸಿಗ್ತಾನೆ ಇದೆ ದಿವಸ ದಿವಸ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ಯಾವುದೇ ಡಯಾಬಿಟಿ ಇದ್ರು, ಶುಗರ್ ಇದ್ರು, ಯಾವುದೇ ಮಾತ್ರೆಗಳು ತಗೊಂತಾ ಇದ್ರು ಅವ್ರು ಸ್ವಂತ ಮುದ್ರನ ಬಳಸ್ಕೋಬಹುದು ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಏನು ಸಂಶಯ ಇಲ್ಲ, ತಗೋಬಹುದು ಅಂತ. ಅದ್ರ ಒಳಗಡೆ ಯಾವುದೇ ಅದಕ್ಕೋಸ್ಕರ ಯಾವುದೇ ಅದನ್ನು ಫಿಲ್ಟರ್ ಮಾಡೋದು, ನೀರು ಮಿಕ್ಸ್ ಮಾಡೋದು ಏನು ಬೇಕಾಗಿಲ್ಲ. ಆದರೆ ಅದು ಸಮುದ್ರ ಮಾಡುವಾಗ ಒಳ್ಳೆ ದಿನ ಬೆಳಗ್ಗಿನ ಸಾಯಂಕಾಲಕ್ಕೆ ಚೆನ್ನಾಗಿ ನೀರು ಕುಡಿಯೋದು ಸಮುದ್ರ ಜೊತೆಗೆ, ಮತ್ತೆ ಆಹಾರ ತಿಳಿ ಆಹಾರ ಒಳ್ಳೆ ಆಹಾರ ತಗೊಂಡಿದ್ರೆ ನಿಮ್ಗೆ ಯಾವುದೇ ಅನಾನುಕೂಲತೆ ಅಸ್ವಸ್ಥತೆ ಇದ್ರೆ ಎಲ್ಲ ಹೊರಟು ಹೋಗ್ತದೆ. ಅವತ್ತೇ ಸುಮಾರು ನೀವು ಹೇಳಿದಾಗ 1.5 ಲೀಟರ್ ಸ್ವಯಂ ಮೂತ್ರ ಬಿಟ್ಟು ಒಂದ್ ಗ್ಲಾಸ್ ಗೋಮೂತ್ರ ತಗೊಂಡ್ಬಿಟ್ಟೆ, ಬಿಟ್ಟು ಅದರಿಂದ ಹಂಗಾಯ್ತು ಅನ್ಕೊಂಡು ಬೇಡ, ಏನ್ ಬೇಡ. ಇನ್ನೊಂದು ಸ್ಟಾರ್ಟಿಂಗ್. ಇನ್ನೊಂದು ಮೋಷನ್ ಆದ್ರೂ ತೊಂದರೆ ಇಲ್ಲ, ತೊಂದರೆ ಇಲ್ಲ. ಒಳಗಡೆ ಇರೋದೆಲ್ಲ ನಿಮ್ಗೆ ದೊಡ್ಡ ಕಾರ್ಲೆಲ್ಲ ನೀಟಾಗಿ ಸ್ವಚ್ಛಗೊಳಿಸ್ಕೊಂತದೆ, ತೊಂದರೆ ಇಲ್ಲ. ಮೋಷನ್ ಆದ್ರೂ ಒಳ್ಳೇದೆ. ಮೋಷನ್ ಆದ್ರೆ 1, 2, 3 ಸರಿ ಹೋದ್ರೆ ಆ ಒಳಗಡೆ ದೊಡ್ಡ ಕಲ್ಲು ಅಂತೆಲ್ಲ ಮಲಿನ ಎಲ್ಲ ವ್ಯರ್ಥ ಎಲ್ಲ ಹಚ್ಕೊಂಡು ಹೋಗ್ಬಿಡ್ತದೆ ಅಷ್ಟೇ. ಅದರಿಂದ ತೊಂದರೆ ಅಂತ ಏನು ಭಾವಿಸೋದಿಲ್ಲ. ಅದೇ ರೈಟ್ ಸೈಡ್ ನೋವು ಬರುತ್ತಲ್ಲ, ಬಟ್ ಅಲ್ಲಿ ಏನೋ ಕ್ಲೀನ್ ಆಗಕ್ಕೋಸ್ಕರ ಅಥವಾ ಪೇನ್ ಬರುತ್ತಾ ಇಲ್ಲ, ಏನು ಅಂತ. ಏನಿಲ್ಲ ಏನಿಲ್ಲ, ನೀವು ವಾಯುಮುದ್ರ ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. ಓಕೆ 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 ಓಕೆ. ಚೆನ್ನಾಗಿ ಚೆನ್ನಾಗಿ ನೀರು ಕುಡಿ, ಅಂತ ಚೆನ್ನಾಗಿ ನೀರು ಕುಡಿ ಅಷ್ಟೇ. ಸ್ವಲ್ಪ ಕಮ್ಮಿ ತಾಂತ ಇದೆ ಗುರುಗಳೇ, ಅವತ್ತು ಅಷ್ಟೊಂದು ಬೇಡ, ಕಮ್ಮಿ ಮಾಡ್ಕೊಳ್ಳಿ ಏನಲ್ಲ, ಸ್ವಲ್ಪ ಸ್ವಲ್ಪ ಕಮ್ಮಿ ಪರವಾಗಿಲ್ಲ, ಕಡಿಮೆ ಮಾಡ್ಕೊಳ್ಳಿ ಲೀಟರ್ ತಗೊಂಡು ಈಗ. ಏನಿಲ್ಲ, ತಗೊಂಡ್ರಿ ಒಂದು ದಿವಸಕ್ಕೆ 1 ಲೀಟರ್ ವರೆಗೂ ಆ ತರ ಮಾಡ್ಕೊಳ್ಳಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಹೋಗ್ತಾ ಹೋಗ್ತಾ ನಿಧಾನವಾಗಿ ನೀವೇ ಇನ್ಕ್ರೀಸ್ ಮಾಡ್ಕೊಬಹುದು, ನಿಮ್ಮ ಅನುಕೂಲ ನಿಮ್ಗೆ ಕಾಣಿಸ್ತದೆ. ಸ್ನಾನ ಕೋ ಟೈಮ್ ಅಲ್ಲಿ ಅಂತೂ ಬಿಡಿ, ಫುಲ್ ಸ್ಟೋರೇಜ್ ಮಾಡಿ ಇಟ್ಟಿರೋದೆಲ್ಲ, ಫುಲ್ ಮೈಗೆಲ್ಲ ತಲೆಗೆಲ್ಲ ಮಸಾಜ್ ಮಾಡಿ, ಎಸ್ ಕಿವಿ ಮೂಗು ಎಸ್ ಎಸ್. ಕಣ್ಣು ಎಲ್ಲ ಒಂದು 2 ನಿಮಿಷ ಎಲ್ಲ ಇದು ಮಾಡಿ ರೆಡಿಯಾಗಿ ಹೋಗ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಸ್ನಾನ ಮಾಡ್ತೀನಿ. ಯಾರ್ಗಾನ ಕಿವಿ ಪೇ ಇದೆ, ಹಾಂ ಕಿವಿ ಪೇ ಅಂತ ಇಟ್ಕೊಳ್ಳಿ, ಜಸ್ಟ್ ಒಂದು 2-3 ಹಾಂ ಡ್ರಾಪ್ ಕಿವಿಯಲ್ಲಿ ಹಾಕೊಂಡು ಒಂದು ಕಾಟನ್ ಹತ್ತಿ ಇಲ್ಲಿ ಇಟ್ಕೊಂಡ್ರೆ ಒಂದೇ ಒಂದು ಹಾಂ ವರ್ಗ ಸಾಕು, ಎಲ್ಲ ಒಳಗಡೆ ಎಲ್ಲ ಕ್ಲೀನ್ ಆಗ್ಬಿಡ್ತದೆ. ಹಾಂ ಆ ತರ ಮಾಡ್ತೇನೆ ಗುರು, ನಾನು ಬಿಟ್ಟು ಅದ್ಭುತ ಒಂದು ವಾರ ಅದ್ಭುತ ಫಲಿತ. ಫಲಿತ. ಓಕೆ ಗುರುಗಳೇ, ಆಯ್ತಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಗುರುಗಳೇ. ನಾನು ಇನ್ನು ಸ್ವಲ್ಪ ಮಾಹಿತಿ ತಗೊಂಡವಾಗ ಅವ್ರು ಹೇಳ್ತಾ ಇದ್ರು, ನಾನು ಕೇಳಿದೆ. ಈಗ ನಾವು ತಿನ್ನೋ ಆಹಾರನೇ ತಿಳಿಯಾಗಿ ಸಹಜ ಆಹಾರ ಅದು ತಿಂತೀವಿ, ಮತ್ತೆ ಮೂತ್ರ ಮೂತ್ರ ಆಚೆ ನಮ್ಮಿಂದ ಆಚೆ ಕಡೆ ಹೋಗುವಂಥ ಮೂತ್ರ ಅಂತೂ ವೇಸ್ಟ್ ವೇಸ್ಟ್ ಅನ್ನೋದು ಫಸ್ಟ್ ಆ ಮೈಂಡಲ್ಲಿ ಇರುವಂಥ ಅದು ತೆಗೆದಾಕ್ಬೇಕು, ಆ ಪಾಯಿಂಟ್ ಫಸ್ಟ್ ತೆಗೆದಾಕ್ಬೇಕು. ಆ ಗುದ್ದಲೆಯಿಂದ ಆಚೆ ಕಡೆ ಬರಬೇಕು ನಾವು, ನಮ್ಮಿಂದ ಆಚೆ ಕಡೆ ಹೋಗೋದು ಮೂತ್ರ ವೇಸ್ಟ್ ಅಲ್ಲ, ಅದು ಅದು ಸುವರ್ಣ ಜಲ, ಉಪಯೋಗಕರ ಜಲ, ಸಿವಂಬು ಅಲ್ವಾ. ಸರಿ, ಮತ್ತೆ ನಾವು ತಿನ್ನೋ ಆಹಾರದಲ್ಲಿ ಪೋಷಕಾಂಶಗಳು ಕಡಿಮೆ ಇದ್ರೆ ಮತ್ತೆ ಇದರಲ್ಲಿ ಪೋಷಕಾಂಶಗಳು ಹೇಗೆ ಬರುತ್ತೆ ಅಂತ ನಾನು ಕ್ವಶನ್ ಕೇಳುವಾಗ ಅವ್ರು ಹೇಳಿದರು, ನೀವು ಏನೇ ಸ್ವಲ್ಪ ಅಂದರೆ ಎಷ್ಟು ಎಷ್ಟು ತಿನ್ನಬೇಕು ನಾವು ಅಷ್ಟು ತಿಂತಾ ಇರ್ತೀವಿ, ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸೇರ್ತಾ ಇರ್ತದೆ. ಆದರೆ ದೇಹ ಒಳಗಡೆ ಇರುವಂಥ ಸಿಸ್ಟಮ್ ಹೇಗಿದೆ ಅಂದರೆ, ದೇವರು ಸೃಷ್ಟಿ ಮಾಡುವಂಥ ಸಿಸ್ಟಮು ಅದು ಸ್ವಂತ ಶಕ್ತಿಯಿಂದನೇ, ಅದೊಂಥರ ಅವ್ರು ಹೇಳ್ತಾರೆ ದಿವ್ಯ ಜಲ ಅಂತ ಹೇಳ್ತಾರೆ, ದೈವ ಜಲ ಅಂತ. ಒಳಗಡೆ ಇರುವಂಥ ಸಿಸ್ಟಮು ಅದೇ ತರಂತ ಅದೇ ಈ ಮಿನರಲ್ಸ್ನು ಉತ್ಪನ್ನ ಮಾಡಿ ಇದರಲ್ಲಿ ಸೇರಿಸಿ ಆಚೆ ಕಡೆ ಕಲಿಸ್ತಾರಂತ. ಎಂಥ ಅದ್ಭುತವಾದ ವಿಷಯ ಇದು. ನಾವು ನಾವು ಅನ್ಕೊಂಡಿದ್ವಿ ನಾವು ತಿನ್ನೋದಿಂದನೇ ಬರ್ತದೇನೋ ಅಂತ, ನಾವು ಏನು ತಿಂದಿರೋ ಅದರಿಂದ ಮೂತ್ರದಲ್ಲಿ ಸ್ವಲ್ಪ ಬರುತ್ತೆ, ಬರ್ಬೋದು, ಬಂದಿರ್ಬೋದು ಅಂತ. ಆ ಥರ ಇಲ್ಲ, ಖಂಡಿತ ನಮ್ಮ ಸಿಸ್ಟಮ್ಗೆ ನಮ್ಮ ದೇಹಕ್ಕೆ ದೇವರು ಆ ಥರ ರಚನೆ ಮಾಡಿ ಅದರ ಸೃಷ್ಟಿ ಮಾಡಿದ್ದಾರೆ, ಅದನ್ನೇ ತಯಾರು ಮಾಡಿ ಈ ಜಲವನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಮಿನರಲ್ಸು, ಅಷ್ಟು ಲವಣಗಳು, ಸಾಲ್ಟ್ಸು, ಜೊತೆಗೆ ಎಂಜೈಮ್ಸು, ಜೊತೆಗೆ ಹಾರ್ಮೋನ್ಸು ಎಲ್ಲ ಅದರಲ್ಲಿ ಒದಗಿಸಿ ಆಮೇಲೆ ಆಚೆ ಕಡೆ ಕಲಿಸೋದು, ಆ ಜಲನ ಉಪಯೋಗಿಸ್ಕೊಳ್ಳಿ ಅಂತ. ಯಾವುದೇ ಅವ್ರು ಹೇಳ್ತಾ ಇದ್ರು, ಯಾವುದೇ ವ್ಯರ್ಥ ಇದ್ರೆ ಮಲದಿಂದ ಹೋಗತ್ತೆ, ಮತ್ತೆ ಬೆವರಿಂದ ಚರ್ಮದಿಂದ ಆಚೆ ಕಡೆ ಬರ್ತದೆ ಅಂತ ಹೇಳ್ತಾ ಇದ್ರು. ಆ ರೀತಿಯಲ್ಲಿ ಇದನ್ನ ಅಳವಡಿಸ್ಕೊಂಡದಲ್ಲಿ ತುಂಬಾ ಅದ್ಭುತ ಫಲಿತಗಳು ಇರುತ್ತೆ. ಅದೇ ಸಣ್ಣ ಹುಡುಗರಲ್ಲಿ ಕೈಯೆಲ್ಲ ಕುಯ್ಕೊಂಡ್ರೆ ಮತ್ತೆ ಇದೆಲ್ಲ ಮಾಡ್ಕೊಂಡ್ರೆ ಅದರಲ್ಲಿ ವಾಸ್ ಮಾಡ್ಕೊಂತ ಇದ್ವು, ಯಾವ್ದು ಮೆಡಿಸನ್ ಆಗ್ತಿಲ್ಲ ನಾವು, ಅದೆಲ್ಲ ಇತ್ತು ನೋಡಿ. ಈಗೆಲ್ಲ ಮತ್ತೆ ಅದೇ ನೀವು ಹೇಳ್ಕೊಟ್ರಿ ಎಲ್ಲ, ಅದು ಇನ್ನು ಮುಂದೆ ಏನನ್ ಮಾಡ್ಬೇಕು ಅಂತ ಅವ್ರಿಗೆ ಇನ್ನ ತುಂಬಾ ಹೇಳ್ಕೊಟ್ಟಿದ್ರು ಗುರುಗಳೇ. ನಾವು ಮೊದಲೆಲ್ಲ ಸೇವನೆ ಮಾಡ್ಬೇಕಾದ್ರೆ ಮೂತ್ರ ಬಿದ್ರೆ ಮೈ ಮೇಲೆ ಹೆಂಗೋ, ಮೈಲಿಗೆ ಅದು ಅಂತ ಹೇಳ್ತಾ ಇದ್ರಿ. ಮೈಲಿಗೆ ಬಗ್ಗೆ ನಮ್ಮ ನಾಗರಾಜ್ ಗುರುಗಳು ತುಂಬಾ ಇದಾಗಿ ಹೇಳ್ಕೊಟ್ರು, ಹಾಗಾಗಿ ಅವ್ರು ಹೇಳ್ದಾಗಿಂದ ನಾನು ಯಾವ್ದೇ ರೀತಿ ಇದೆಲ್ಲ ಅಳವಡಿಸ್ಕೊಂಡಿದ್ರಿ. ಈಗ ನಮ್ಮ ಗುರುಗಳು ಇದ್ದಾರೆ, ಯೋಗಶ್ರೀ ಡಾಕ್ಟರ್ CS ರಾಯ್ಡು ಅಂತ ಪ್ರೊಫೆಸರ್ ಅವರು, ಹಿಮಾಲಯನ್ ಮಾಸ್ಟರ್, ಹಿಮಾಲಯ ಯೋಗಿ. ಅವರು ಹಿಮಾಲಯದಲ್ಲಿ ಒಂದು 16 ವರ್ಷ ಇದ್ದರು. ಈಗ ಅವರು 65 ವರ್ಷ, ಈಗ ಅವರ ಹೆಸರು ಅವರ ವಯಸ್ಸು 80, 80 ಇಯರ್ಸ್. ಅವರು 65 ವರ್ಷಗಳಿಂದ ಈ ಮೂತ್ರ ಚಿಕಿತ್ಸೆ ಮಾಡ್ಕೊತಾ ಇದ್ದಾರೆ.
ಅವರು ಒಂದು ಪುಸ್ತಕ ರಚನೆ, ಒಂದು ಪುಸ್ತಕ ಇಂಗ್ಲಿಷ್ ಅಲ್ಲಿ ಮತ್ತೆ ತೆಲುಗಲ್ಲಿ ಒಂದು ಪುಸ್ತಕ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಆಯ್ತಾ? ಒಂದು ಇಂಗ್ಲಿಷ್ ಅಲ್ಲಿ ಪ್ರತಿ 10 ದಿವಸಕ್ಕೊಂದ್ಸರಿ ಇಂಗ್ಲಿಷ್ ಅಲ್ಲಿ ಭಾಷೆ ಕೊಡ್ತಾ ಇರ್ತಾರೆ. ಈ ಮೂತ್ರ ಚಿಕಿತ್ಸೆ ಮೇಲೆ, ಮೂತ್ರದ ಚಿಕಿತ್ಸೆ ಅಂದ್ರೆ ಅವರು ಕೊಡುವಂಥದ್ದು ಮೂತ್ರ, ಮೂತ್ರ ಕುಡಿಯಿರಿ ಎಲ್ಲಾ ರೋಗಗಳು ದೂರ ಮಾಡ್ಕೊಳ್ಳಿ ಅಂತ ಒಂದು ಸಬ್ಜೆಕ್ಟ್ ಅವ್ರದ್ದು. ಓಕೆ, ಅದ್ಭುತವಾಗಿ ಈಗ ತೆಲುಗಲ್ಲಿ ಅವ್ರದ್ದು ಶುರು ಮಾಡ್ತಾ ಇದ್ದೀನಿ ಈಗ ತೆಲುಗಲ್ಲಿ. ಈ ತಿಂಗಳಲ್ಲಿ ತೆಲುಗಲ್ಲಿ ಅಕ್ಟೋಬರ್ ಅಲ್ಲಿ 2 ಸೆಷನ್ಸ್ ಇಟ್ಕೊಂಡಿದೆ ಅವರು. ಅದೇ ಅವ್ರ ಕನ್ನಡ ಗೊತ್ತಿಲ್ವಲ್ಲ, ನೆಕ್ಸ್ಟ್ ನೆಕ್ಸ್ಟ್ ಏನು ಈ ತಿಂಗಳಾದ್ಮೇಲೆ ನೆಕ್ಸ್ಟ್ ತಿಂಗಳಲ್ಲಿ ಅವ್ರನ್ನ ಇನ್ವೈಟ್ ಮಾಡಿಕೊಂಡು ತೆಲುಗು ಕನ್ನಡ ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಅವ್ರನ್ನ ಅವರಿಂದ ಒಂದು ಕಾರ್ಯಕ್ರಮ ಕೊಡಿಸ್ತೀನಿ. ಅವ್ರು 80 ವರ್ಷ ಎಷ್ಟು ಸ್ಟ್ರಾಂಗ್ ಇದಾರೆ ಅಂದ್ರೆ ಎಲ್ಲ ಕಡೆ ಉಳಿದ ಏನಿಲ್ಲ, 0 ಪ್ರಾಬ್ಲಮ್. ತುಂಬಾ ಎಲ್ಲ ಹಾಸ್ಪಿಟಲ್ಗಳು ಹೋಗಿ ಅಲ್ಲಿ ಇದ್ದೀವಿ, ಕಾಯಿಲೆಗಳು ನಲ್ಲದಕ್ಕಿನ್ನ ಬೆಸ್ಟ್ ಊರುಗಳೇ, ಒಳ್ಳೆ ಮಾರ್ಗ ತೋರಿಸಿದ್ರು ನಲ್ಲದಕ್ಕಿನ್ನ ಬೆಸ್ಟ್. ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡೋ ಶಕ್ತಿ ಇರಲ್ಲ, ಎಲ್ಲ ಪ್ರಾಣ ಬಿಡ್ತಾರೆ. ಅವೆಲ್ಲ ಮಾಡಿದ್ರ ಬದಲು ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ಗುರುಗಳೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಾಗರಾಜ್. ಭವಾನಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಸರ್, ಈಗ ಸೇವೆಗಳ ಬಗ್ಗೆ ಎಲ್ಲ ನೀವು ಮಾತಾಡಿದ್ರೆ ನೋಡಿತು, ಆದ್ರೆ ಯಾವ್ಯಾವ ರೀತಿ ಸೇವೆ ಮಾಡಬಹುದು ಅನ್ನೋದನ್ನ ನಾವು ಇಲ್ಲಿ ಚರ್ಚೆ ಮಾಡ್ಬೇಕಾಗುತ್ತೆ. ನನಗ್ ಬಂದ ಐಡಿಯಾ ಇದು, ಸ್ವಲ್ಪ ಪ್ರಚಾರ ಹೆಚ್ಚಾಗಿ ಎಲ್ಲ ಡಿಸ್ಟಿಕ್ಗಳಿಗೂ ತಲುಪಿದ್ರೆ ಜನಸಂಖ್ಯೆ ಹೆಚ್ಚಾದಷ್ಟು ಇದು ಒಳ್ಳೇದು ಅಂತ ಅನ್ಸುತ್ತೆ. ಅದಕ್ಕಾಗಿ ನಾವು ನೀವೀಗ ಪಾಂಪ್ಲೆಂಟ್ಸ್ ಎಲ್ಲ ರೆಡಿ ಇದೆ ಅಂತ ಹೇಳಿದ್ರಿ, ಅದನ್ನ ನಾವು ಒಂದು ಸಾಫ್ಟ್ ಕಾಪಿನ್ ತಗೊಂಡು ಇಲ್ಲಿ ಪ್ರಿಂಟ್ ಮಾಡಿಸಿ ನ್ಯೂಸ್ ಪೇಪರ್ ಜೊತೆ ಕೊಟ್ರೆ ಎಲ್ಲಾರ ಮನೆಗೂ ಹೋಗುತ್ತೆ. ನಾವು ಅಟ್ಲೀಸ್ಟ್ 100 ಜನಕ್ಕೆ ಕೊಟ್ರೆ ಒಂದು 10 ಜನನಾರು ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವು ಅದನ್ನ ಮಾಡೋಣ. ಅದನ್ನ ಬಿಟ್ರೆ ನನ್ನಿಂದ ಸರ್ ಬೇರೆ ಏನ್ ಮಾಡ್ಬೋದು ಅಂತ ನೀವು ಇಲ್ಲಿರೋ ಮಾಸ್ಟರ್ಸ್ ಯಾರು ಐಡಿಯಾ ಕೊಟ್ರೆ ನಾನು ಅದ್ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ. ಹಾಗೇನೆ ಕೆಲವೊಂದು ಬುಕ್ ಅನ್ನು ಸಜೆಸ್ಟ್ ಮಾಡಿಲ್ಲ, ಕ್ಲಾಸ್ ಬಗ್ಗೆ ಏನಾದ್ರು ರೆಡಿಯಾಗಿ ನನಗೆ ಒಂದ್ ದಿವಸ ಟೈಮ್ ಕೊಟ್ರು ನಾನು ಅದ್ರ ಬಗ್ಗೆ ಹೇಳ್ತೀನಿ ಸರ್. ಈಗ ನಾನು ಕೆಲವೊಂದು ಹಾಸನಿಗೆ ಬಂದೆ, ಬುಕ್ ಅನ್ನು ಕೆಲವು ನೋಡಿದೆ. ಕುಂಡಲಿನಿ ಅಂತ ಒಂದು ಬುದ್ಧನಾದ ಒಂದು ಬುದ್ಧನಿಗೆ ಸಂಬಂಧಪಟ್ಟದ್ದು, ಬದುಕಲು ಕಲಿಯಿರಿ ಪುಸ್ತಕಗಳು ನಾನು ಪರ್ಚೇಸ್ ಮಾಡಿ ಇಟ್ಕೊಂಡೆ. ನಾನು ಸ್ವಲ್ಪ ಅದನ್ನ ಓದ್ಕೊಂಡ್ಬೇಕಾದ್ರೆ ನೀವು ಅವಕಾಶ ಕೊಟ್ರೆ ನಾನು ಕ್ಲಾಸ್ ಮಾಡ್ತೀನಿ ಸರ್. ಅದನ್ನ ಬಿಟ್ಟು ಇನ್ನು ಉಳಿದಂತೆ ಸೇವೆ ಬಗ್ಗೆ ನನಗೆ ಆಧ್ಯಾತ್ಮಿಕವಾಗಿ ಅಷ್ಟು ಐಡಿಯಾ ಇಲ್ಲ ಸರ್. ನೀವೆಲ್ಲರೂ ಹೇಳಿದ್ರೆ ನಾವೆಲ್ಲರೂ ಒಟ್ಟಾಗ ಕೆಲಸನ ಮಾಡೋಣ ಸರ್. ಅದ್ಭುತ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮೊದಲು ನಿಮ್ಮ ವಿಡಿಯೋ ಓಪನ್ ಮಾಡಿ ಮೊದಲು ನಿಮ್ಮ ದರ್ಶನ ಮಾಡಿಸಿ, ಆಮೇಲೆ ಮಿಕ್ಕದನ್ನ ಮಾಡೋರಂತೆ. ಓಕೆ ಸರ್, ಈಗ ಸರ್ ಆಯ್ತು, ರೈಟ್ ಆಯ್ತು ಮೇಡಮ್. ಈಗ ಇನ್ನೊಂದು ಸ್ವಲ್ಪ ಏನ್ ಮಾಡ್ಬೇಕಂದ್ರೆ ಒಂದು ಅದ್ಭುತ ಪುಸ್ತಕ ಹೇಳ್ತೀನಿ, ದಯವಿಟ್ಟು ನೀವು ನಿಮ್ಮ ಹತ್ರ ಇಲ್ಲ ಅಂದ್ರೆ ಮಾತಾರ್ ಫೌಂಡೇಶನ್ ತರ್ಸ್ಕೊಳ್ಳಿ. ಒಂದು ಈ ಸತ್ಯಪಯಣ ಈ ಮಂತ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಯಾವುದು ಸತ್ಯಪಯಣ ಅನ್ನೋದು ಅದ್ಭುತ ಬುಕ್ ಅದು. ಅದು ವಿಜಯಲಕ್ಷ್ಮಿ ಮೇಡಮ್ಗೂ 3 ಸೆಷನ್ಸ್ ಕೊಟ್ಟಿದ್ದೀನಿ ಈ ತಿಂಗಳಲ್ಲಿ. ಓಕೆ, ನೆಕ್ಸ್ಟ್ ತಿಂಗಳಲ್ಲಿ ಬೇಕಂದ್ರೆ ಅವ್ರ ಜೊತೆಗೆ ನೀವು ಒಂದು 4-5 ಸೆಷನ್ಸ್ ಮಾಡಿ. ಸತ್ಯಪಯಣ ಅದ್ಭುತ ಬುಕ್ ಅದು. ನಿಮ್ಮಲ್ಲಿರುವಂತ ರಚನೆ, ನಿಮ್ಮಲ್ಲಿಂತ ಆ ಒಂದು ಅದ್ಭುತ ಸ್ಕಿಲ್ಸ್ಗೆ ತುಂಬಾ ಉಪಯೋಗ ಆಗುತ್ತೆ. ಎಲ್ಲರಿಗೂ ಇಲ್ಲಿರುವಂತ ಮಾಸ್ಟರ್ಸ್ಗೆಲ್ಲ ಅದ್ಭುತ ಜ್ಞಾನವನ್ನು ನೀವು ಹಂಚ್ಕೋಬಹುದು. ಓಕೆ, ಅದು ಸ್ವಾಧ್ಯಾಯ ಇಟ್ಕೊಂಡಿದ್ವಿ ಆ ಬುಕ್ಕನ್ನು. ಈ ತಿಂಗಳಲ್ಲಿ 3 ಸೆಷನ್ಸ್ ಕೊಟ್ಟಿದ್ದೀನಿ, ನೆಕ್ಸ್ಟ್ ತಿಂಗಳಲ್ಲಿ ಒಂದು 5-6 ಸೆಷನ್ಸ್ ಕೊಡ್ತೀನಿ. ಅದರಲ್ಲಿ ನೀವು ಒಂದು 3 ತಗೊಳ್ಳಿ, ವಿಜಯಲಕ್ಷ್ಮಿ ಮೇಡಮ್ 3 ತಗೋತಾರೆ. ಓಕೆ, ಅದೊಂದು ಅದೊಂದೇ ಅಲ್ಲ, ಇನ್ನು ಸ್ವಲ್ಪ ಬುಕ್ಗಳು ತಗೊಂಡು ನೀವು ಬೇಗ ಬೇಗ ಸ್ವಲ್ಪ ಸ್ವಾಧ್ಯಾಯ ಮಾಡ್ಕೊಂಡು ಇಟ್ಕೊಳ್ಳಿ. ಯಾವ ಬುಕ್ಸ್ ಅಂದ್ರೆ ನ್ಯೂ ಎನರ್ಜಿ ಒಂದು ಈಗ, ಓಕೆ, ಮತ್ತೆ ನೀನೇ ಶಾಶ್ವತ ಒಂದು, ಇವೆಲ್ಲ ಬುಕ್ಗಳನ್ನು. ಇನ್ನೊಂದು ಬುಕ್ ಇದೆ, ಶ್ರೀಕೃಷ್ಣ ಅಮೃತಂ, ಅದು ನಮ್ಮ ಗುರುಗಳು ಪತ್ರಿಜಿ ಗುರುಗಳು ಬರೆದಿರುವಂತ ಭಗವದ್ಗೀತೆ, ಅದನ್ನು ತರಿಸ್ಕೊಳ್ಳಿ. ಇವೆಲ್ಲಾನು ಇಟ್ಕೊಂಡು ಬೇಗ ಬೇಗ ಸ್ವಲ್ಪ ಸ್ವಾಧ್ಯಾಯ ಮಾಡಿ. ನೀವು ಉಮಾ ಮೇಡಮ್ ಇವೆಲ್ಲ ನೀವೆಲ್ಲರೂ ತಜ್ಞರು ಯಾರಿದ್ದಾರೋ ಈ ಸ್ವಾಧ್ಯಾಯ ಮಾಡ್ಕೊಂಡು ಇಟ್ಕೊಂಡಿದ್ರೆ ನೀವೇ ಆ ಬುಕ್ಗಳನ್ನು ನೀಟಾಗಿ ಒಂದೊಂದು ಒಂದೊಂದು ಸೆಷನಲ್ಲಿ ಒಂದೊಂದು ಚಾಪ್ಟರ್ ಇಲ್ಲಾಂದ್ರೆ ಅರ್ಧ ಚಾಪ್ಟರ್ ನೀಟಾಗಿ ಬಿಡಿಸಿ ಬಿಡಿಸಿ ಎಲ್ಲರೂ ತಿಳಿಸ್ಕೊಟ್ರೆ, ಆ ಜ್ಞಾನ ಕೊಟ್ರೆ ಸಾಕು, ಅದೇ ಎಷ್ಟೋ ಪರಿವರ್ತನೆ ತಂದುಕೊಡ್ತದೆ ನಮ್ಮಲ್ಲಿ. ಓಕೆ ಸರ್, ಬೇಕಾದ್ರೆ ಬದುಕಲು ಕಲಿಯಿರಿ, ನಾನು ಸ್ವಲ್ಪ ಪ್ರಿಪೇರ್ ಆಗಿದ್ದೀನಿ ಸರ್. ನಿಮ್ಗೆ ಅಕಸ್ಮಾತ್ ಯಾರಾದ್ರೂ ಮಾಸ್ಟರ್ಸ್ ಇದು ಸಿಗಲ್ಲ ಅಂತ ಅಂದಾಗ ನನಗೆ ತಕ್ಷಣ, ನಾನು ನೈಟ್ ಹೇಳಿದ್ರು, ನಾನು ಬೆಳಗ್ಗೆ ಬೇಕಾದ್ರೆ ಕ್ಲಾಸ್ ಮಾಡ್ತೀನಿ ಸರ್. ಎಸ್, ಆಕ್ಚುಲಿ ನನಗೂ ಈ ತಿಂಗಳಲ್ಲಿ ನೀವು ಕೊಡಬೇಕಾಗಿದೆ, ಬಟ್ ಈ ತಿಂಗಳು ಕಂಪ್ಲೀಟ್ ಆಗಿದೆ. ಅಟ್ಲೀಸ್ಟ್ ಈ ತಿಂಗಳಲ್ಲಿ ಇನ್ನೂ 1-2-3 ಬುಕ್ಸ್ ನೀವು ಓದಿಟ್ಕೊಳ್ಳಿ. ನೆಕ್ಸ್ಟ್ ಮಂತ್ ಅಲ್ಲಿ ಆದಷ್ಟು ಒಂದು 2-3-4-5 ಸೆಷನ್ಸ್ ಆ ಥರ ಕೊಡೋಣ ನಿಮಗೆ.
ಓಕೆ ಓಕೆ ಸರ್, ನೀವು ಏನ್ ಹೇಳಿದ್ರು ಅದನ್ನ ನಮ್ಮ ಕೈಲಿ ಪ್ರಯತ್ನ ಪಡ್ತೀವಿ ಸರ್. ಇದೊಂದು ಒಳ್ಳೆ ಉತ್ತಮ ಅವಕಾಶ ನಮ್ಗೆ. ಹೌದು, ನಿಮ್ಮಲ್ಲಿ ಆ ಸ್ಕಿಲ್ ಇದೆ, ಅದಕ್ಕೋಸ್ಕರ ನೀವು ಅದು ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಓಕೆ ಸರ್, ನಮ್ಮಿಂದ ಮಾಡಬಹುದಾದದ್ದು ಏನಾರಿದ್ರೆ ನಾಗರಾಜ್ ಸರ್ ಹೇಳಿದ್ರೆ ನಂಗೆ ಅವಕಾಶ ಯಾವಾಗ್ಲೂ ಬರಲ್ಲ ಸರ್, ಅದು ಬಂದಾಗ ನಾವ್ ಅದಕ್ಕೆ ತೊಡಕಬೇಕು. ನೀವುಗಳೆಲ್ಲರೂ ಸಜೆಷನ್ ಇಂಥದ್ ನಾವೆಲ್ಲರೂ ಮಾಡೋಣ ಅಂದ್ರೆ ಎಲ್ಲರೂ ಸೇರ್ ಮಾಡೋಣ ಸರ್. ಖಂಡಿತ ಖಂಡಿತ. ಸೊ ಈ ಬುಕ್ಸ್ ನಾನೇನೇ ಹೇಳಿದ್ರು ಎಲ್ಲ ಬುಕ್ಸ್ ನೀವು ಒಂದ್ಸಲ ಮೆಸೇಜ್ ಮಾಡಿ ನಿಮ್ಮ ನಂಬರ್ ಇಂದ ನನಗೆ 555 ನಂಬರ್ಗೆ, ನಾನು ಬುಕ್ಸ್ಗಳು ಇನ್ನೂ ಹೆಸರು ಕಳಿಸ್ತೀನಿ. ಅವೆಲ್ಲ ನಿಮ್ಮ ಹತ್ರ ಇಲ್ಲ ಅಂದ್ರೆ ಮಾತಾರ್ ಫೌಂಡೇಶನ್ ತರಿಸ್ಕೊಳ್ಳಿ, ಆದಷ್ಟು ಬೇಗ ತರಿಸ್ಕೊಂಡು ಅವ್ರಿಗೆ ಫೋನ್ ಮಾಡಿ ಎಲ್ಲ ತರಿಸ್ಕೊಂಡು ಅದನ್ನು ಸ್ವಾಧ್ಯಾಯ ಮಾಡ್ತಾ ಹೋಗಿ. ಈಗ ಈಗಿಂದ ಶುರು ಮಾಡಿಕೊಂಡ್ರೆ ಮುಂದಿನ ಬರೆಯಿಂದ ತಿಂಗಳ ಎಲ್ಲ ತಿಂಗಳಲ್ಲಿ ಪ್ರತಿ ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು 5-6 ಕಾರ್ಯಕ್ರಮಗಳು, 5-6 ಸೆಷನ್ಸ್ ನೀವು ಕೊಡ್ತಾ ಹೋಗಿ. ಹೌದು ಸರ್, ನಾನು ಬೇಕಾದ್ರೆ ಬಸವಾನಂದ ಸ್ವಾಮೀಜಿದು ಉಪವಾಸ ಏನಿದರ ರಹಸ್ಯ ಅದಕ್ಕೆ ರೆಡಿ ಇದೆ ಸರ್. ಆಲ್ರೆಡಿ ಅದು ನಿಮಗೆ ಕೊಟ್ಟಿದ್ ಸಬ್ಜೆಕ್ಟ್ ಕೊಟ್ಟಿದ್ದೀವಿ ಮಂತ್ ಅಲ್ಲಿ. ಹೌದಾ ಸರ್? ಉಪವಾಸ ಪ್ರಾಮುಖ್ಯತೆ ನಿಮ್ದು ಕೊಟ್ಟಿದ್ದೀವಿ ಅಲ್ಲ, ಸಬ್ಜೆಕ್ಟ್ ಕೊಟ್ಟಿದ್ದೀವಿ ಆಲ್ರೆಡಿ. ಅದು ಇವತ್ತು ಅದು ಮತ್ತೆ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀವಿ ನೋಡಿ. ಓಕೆ ಓಕೆ ಸರ್, ಅದು ಅವ್ರ ಬುಕ್ ತುಂಬಾ ಅದ್ಭುತವಾಗಿದೆ ಸರ್, ತುಂಬಾ ಉದಾಹರಣೆಗಳು ಸಕ್ಸಸ್ ಆಗಿರೋದೆಲ್ಲ ಇದೆ ಸರ್ ಆ ಬುಕ್ ಅಲ್ಲಿ. ವೆರಿ ಗುಡ್, ಓಕೆ ಓಕೆ ಸರ್, ಓಕೆ ಥ್ಯಾಂಕ್ ಯು. ದೀಪಮ್ಮ ಅವ್ರಿಗೆ ಹೇಳ್ಬಿಡಿ, ಅವ್ರದ್ದು ಹೆಸರನ್ನ ನೋಟ್ ಮಾಡ್ಕೊಳ್ಳಕ್ಕೆ ಹೇಳ್ಬಿಡಿ ಸರ್. ಎಸ್, ಸೊ ವಾರಿ ಮೇಡಮ್ದು ನೋಟ್ ಮಾಡ್ಕೊಂತ ಸರ್. ಹೇಳಿಮ್ಮ, ಲಕ್ಷ್ಮೀದೇವ್ ಅವ್ರು ಹೇಳಿ. ನಮಸ್ತೆ ಸರ್. ಹ್ಮ್, ಒಂದು ಸ್ವಾಮಿಯವ್ರ ಬಗ್ಗೆ ಹೇಳಿದಕ್ಕೆ ಒಂದೆರಡು ಮಾತಾಡ್ಬಹುದಾ? ಆ ಸ್ವಾಮಿಯವ್ರದಕ್ಕೆ ನಮಸ್ತೆ ಸ್ವಾಮಿಯವರೇ, ನೀವು ಕೇಳ್ತೀರಿ ನಾನು ಅಯ್ಯಪ್ಪ ಸ್ವಾಮಿ ಹೋಗ್ಬೋದಂತ. ಅಂದ್ರೆ ನನ್ನ ಅನಿಸಿಕೆ ನೀವು ಹೋಗಿ, ಯಾಕಂದ್ರೆ ನಾವು ಮಕ್ಕಳ ಜೊತೆಗೆ ಫ್ರೆಂಡ್ ಜೊತೆಗೆ ಹೊರಗಡೆ ಹೋಗ್ಬೇಕಾಗುತ್ತೆ, ಹೋಗಿ ಹೋಗಿ ಅದಕ್ಕೇನಿಲ್ಲ. ಬಟ್ ನಿಮ್ಮ ಸಂತೋಷಕ್ಕೆ ನೀವು ಹೋಗ್ಬೇಕು ಅಂದ್ರೆ ಅದು ಸ್ವಲ್ಪ ಬೇಡ ಅನ್ಸುತ್ತೆ. ಯಾಕಂದ್ರೆ ನಾವು ದೇವ್ರು ಹುಡ್ಕೊಂಡು ಎಲ್ಲೆಲ್ಲೂ ಹೋಗ್ಬೇಕಾಗಿಲ್ಲ. ಒಂದು ಹಾಡಿದ್ದೀನಿ ಗೊತ್ತಲ್ಲ, ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ. ನೋಡಿ ಎಲ್ಲೋಲಿ ಮನಸ್ಸು, ನಮ್ಮ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ, ಎಲ್ಲೂ ಹೋಗ್ಬೇಕು ಅಂತ ಏನಿಲ್ಲ. ಮತ್ತೆ ಇನ್ನೊಂದು ಅಹಂ ಬ್ರಹ್ಮೋಸ್ಮಿ ಅಂತ ನೋಡಿ, ನಾವೇ ದೇವ್ರು. ಹಂಗಾಗಿ ನೀವು ಹೋಗೋದಂತಾರೆ, ನಾವು ಬೇರೆಗೆ ಹೋಗ್ತೀವಿ, ಮಕ್ಕಳಿಗಾಗಿ ಫ್ರೆಂಡ್ಸ್ ಆಗಿ ಹೊರಗಡೆ ದೇವಸ್ಥಾನಗಳು ಹೋಗ್ತೀವಿ ಅದಕ್ಕೆ ಹೋಗಿ. ಬಟ್ ನೀವು ಅದಕ್ಕಾಗಿ ಸಂತೋಷಕ್ಕೆ ಹೋಗ್ಬೇಕಂದ್ರೆ ಹೋಗೋದು ಬೇಡ ಅನ್ಸುತ್ತೆ ನನ್ಗೇನೋ, ನಿಮ್ ಇಷ್ಟ. ಬಟ್ ಇನ್ನೊಂದು ಏನ್ ಗೊತ್ತಾ, ನಾವು ಸಂತೋಷ ಅಂತ ಹೋಗ್ತೀವಿ ಕೆಲವು ಸಮಯ, ಅಯ್ಯೋ ಬೇಜಾರಾಗಿದೆ ಸ್ವಲ್ಪ ಎಂಜಾಯ್ ಮಾಡ್ಕೊಂಬಣ್ಣ, ಖುಷಿ ಪಡ್ಕೊಂಡು ಎಲ್ಲೆಲ್ಲೋ ಹೋಗ್ತೀವಿ. ಎಲ್ಲಿಗೋದ್ರು ಹೋಗಿರ್ತೀವಿ, ಎಲ್ಲಿಗೋದ್ರು ಏನ್ ಗೊತ್ತಾ, ಮನೆಗೆ ಬಂದ ಕೂಡಲೇ ನಮ್ಗೆ ಉಸಪ್ಪ ಸಾಕಪ್ಪ ಅಂತ ಮನೆಗೆ ಬಂದ ಕೂಡಲೇ ನೆಮ್ಮದಿ ಸಿಗುತ್ತೆ ನಮ್ಗಲ್ವಾ? ಹಂಗಾಗಿ ನನ್ಗನ್ಸುತ್ತೆ. ಮತ್ತೆ ಇನ್ನೊಂದು ಮೂತ್ರದ ಬಗ್ಗೆ ಹೇಳ್ತಿದ್ರು, ಅದು ನಮ್ಮ ದೇಹನೇ ದೇವಾಲಯ ಆದ್ಮೇಲೆ ದೇಹದಿಂದ ಬರೋದೇನು ಹೇಳಿ, ದೇವಸ್ಥಾನದಲ್ಲಿ ಏನ್ ಕೊಡುತ್ತೆ ಸಿಗುತ್ತೆ, ತೀರ್ಥ ಸಿಗುತ್ತೆ. ನಮ್ಮ ದೇಹದಿಂದ ಬರೋದೇ ಅದು ತೀರ್ಥ, ಅದು ಮೂತ್ರ ಅಲ್ಲ ತೀರ್ಥ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಅದು ನಮ್ಮ ಆಹಾರ ಆಲೋಚನೆಯಿಂದ ಅದೆಲ್ಲ ಫಿಲ್ಟರ್ ಆಗಿ ಆಹಾರ ಆಲೋಚನೆ ಎಲ್ಲ ಕೂಡ ಅಲ್ಲಿಂದ ಅಬ್ಸರ್ವ್ ಆಗಿ ಬರ್ತದೆ. ಅದು ನಮ್ಮ ದೇಹನೇ ದೇವಾಲಯ, ಅದರಿಂದ ದೇವಸ್ಥಾನದ ಸಿಗೋದು ತೀರ್ಥ, ಅದು ಮೂತ್ರ ತೀರ್ಥ ಅನ್ಸುತ್ತೆ. ಮತ್ತೆ ಇನ್ನೊಂದು ಮೂತ್ರ ಅಂತ ಗಲೀಜ್ ಅಂತ ಹೇಳ್ತೀರಿ, ಆ ಮಗು ಹುಟ್ಟೋದು ಎಲ್ಲಿಂದ, ನಮ್ಮ ಮಲಮೂತ್ರದಿಂದ. ಅದರಲ್ಲೇ 9 ತಿಂಗಳು ಅಲ್ಲೇ ಇರ್ತದೆ, ಅದರಲ್ಲೇ ಬೆಳೆಯೋದು ಮೂತ್ರನೇ. ಒಂದು ಕೆಸರಿಂದನೇ ಬರೋದು ಕಮಲನೇ, ಎಷ್ಟು ಸುಂದರವಾಗಿರ್ತದೆ ಅಂತ ನನ್ನ ಅನಿಸಿಕೆ ಹೇಳ್ತಿದ್ದೀನಿ. ನಮಸ್ತೆ. ವೆರಿ ಗುಡ್, ವೆರಿ ಗುಡ್, ಒಳ್ಳೆ ಮಾತುಗಳು. ಎಸ್ ಗುಡ್. ಶಾಂತ ಮೇಡಮ್ ಮಾತಾಡಿ. ಬೇಗ ಮುಸನ ಟೈಮ್ ಆಗ್ತಾ ಇದೆ. ಹಲೋ, ಹೇಳಿ ಮಾ. ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ನಮ್ಮ ಮಾಸ್ಟರ್ ಸರ್ ನೀವು. ಅದೇ ಸರ್, ನಿಮ್ ನಂಬರ್ ಬೇಕಿತ್ತು ನನಗೆ. ಮತ್ತೆ ಶಿರವೇ ಒನ್ನ ಕಳಶವಯ್ಯ ಅಂತ ಒಂದ್ ಯಾವ್ದೋ ವಚನ ಇದೆಯಲ್ಲ, ನೆನಪ್ ಬಂತು ಸರ್. ನೀವೇ ಹೇಳ ತರ ನನ್ಗೆ ಫೀಲ್ ಆಯ್ತು. ನೀವ್ ಹೇಳ್ತಾ ಇರೋ ಒಂದೊಂದು ಮುನ್ನುಡಿ ಮುನ್ನುಡಿ ಎಲ್ಲಾ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಅದಕ್ಕಿಂತ ಬೇರೆ ಇಲ್ಲ ಸರ್. ಸೂಪರ್ ಸೂಪರ್ ಮುನ್ನುಡಿ ಹೊನ್ನುಡಿ, ಮಾರ್ಗದರ್ಶನ, ಮಾಹಿತಿ, ಸಲಹೆ ಪ್ರತಿಯೊಂದು ನಿಮ್ ಹತ್ರ ಸಿಗುತ್ತೆ ಸರ್. ನಿಮ್ ನಂಬರ್ ಬೇಕು ಸರ್ ನನಗೆ. ಗುರ್ತಾಕೊಳ್ಳಿ, ಗುರ್ತಾಕೊಳ್ಳಿ ಬೇಗ. ಇಲ್ಲಾಂದ್ರೆ ಮೆಸೇಜ್ ಮಾಡ್ಬಿಡೋಣ ಸರ್. ಹೇಳಿ ಸರ್, ಹೇಳಿ ಸರ್, ಹೇಳಿ ಸರ್, ತಗೊಂಬಿಟ್ಟು ಹೇಳಿ ಸರ್. 777-600-6009-999.
450. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು ಸರ್. ಸರ್ ನನಗೂ ನನ್ನ ಕೈಲಾದ ಸೇವೆ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ನೀವೇನು ಹೇಳ್ತೀರಾ ನಮಗೆ ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ. ನಾನು ಅಶ್ವಿನಿ ಮೇಡಮ್ಗೂ ದೀಪಾ ಮೇಡಮ್ಗೆ ಅವ್ರಿಗೆಲ್ಲ ನಾನು ಫೋನ್ ಮಾಡಿ ಆಲ್ರೆಡಿ ಹೇಳಿದ್ದೀನಿ. ನೀವೇನು ಸೇವೆ ನನ್ನ ಕೈಲಾದಿದ್ದು ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ ಸರ್. ಅದನ್ನ ಹೇಳ್ಬೇಕು, ಇಂಥದ್ದೇ ಮಾಡಿ ಅಂತ ಆಗ ಕೊಟ್ರೆ ನಾನು ರೆಡಿ ಇದ್ದೀನಿ ಸರ್. ನಮ್ಗೆ ಅಷ್ಟು ಪ್ರಚಾರ ಐಡಿಯಾ ಮಾಡಿಲ್ಲ ಇಲ್ಲ ಸರ್ ಅದು. ಪ್ರಚಾರ ಈಗ ಅಲ್ಲ, ನಾನು ಹೇಳೋದು ಈಗ ನಿಮ್ ಕೈಯಲ್ಲಿ ಇರೋದು ಪ್ರಚಾರ ಅಷ್ಟೇ. ಓಕೆ ಸರ್, ಪಾಂಪ್ಲೆಟ್ಸ್ ಪ್ರಚಾರ, ಕೊಡಬೇಕು ಸರ್ ಪ್ರಚಾರ ನನಗೆ. ಅನ್ನೋದು ಪಾಂಪ್ಲೆಟ್ಸ್ ತಗೊಂಡು ಮಾಡಿ, ಸಂಸ್ಥೆಗೆ ಬಂದು ಸುತ್ತಮುತ್ತು ಮಾಡಿ, ಇಲ್ಲಾಂದ್ರೆ ನಿಮ್ಮ ಬೆಂಗಳೂರಲ್ಲಿ ಇದೆಯಲ್ಲ ಬಂದು ಪಾಂಪ್ಲೆಟ್ ತಗೊಂಡು ನಿಮ್ಮ ಸುತ್ತಮುತ್ತು ನಿಮ್ಗೆ ಓಕೆ ಯಾರು ಸರ್. ಅನುಕೂಲ ಇದ್ದಾರೋ ಅವರು ನಿಮ್ಮ ಪರಿಚಯ ಇದ್ದಾರೋ ಎಲ್ಲರಿಗೂ ಅಟ್ಲೀಸ್ಟ್ ಯಾರ್ಯಾರಿಗೆ ಇದು ಅವಕಾಶ ಅವಶ್ಯಕತೆ ಅವ್ರಿಗೆಲ್ಲ ಕೊಡ್ತಾವೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ರೈಟ್. ಹಾಂ ಅಮ್ಮ ಮೇಡಮ್, ಫೈನಲ್ ಲಾಸ್ಟ್ ಹಂಚಿಕೆ ಮಾತಾಡಿ. ನಮಸ್ಕಾರ ಗುರುಗಳೇ, ನಾಗರಾಜ್ ಗುರುಗಳಿಗೆ ಕೂಡ ನಮಸ್ಕಾರ ಸರ್. ನಮಸ್ಕಾರ. ನನ್ನಿಂದ ಯಾವ ತರದ ಸೇವೆ ಆಗತ್ತೆ ಅದನ್ನ ಹೇಳಿ, ನಾನ್ ಮಾಡ್ಲಿಕ್ಕೆ ಸದಾ ಸಿದ್ಧೆ. ಯಾಕಂದ್ರೆ ಯಾವತ್ತೂ ಅಲ್ಲೇ ಬೆಂಗಳೂರಿನಲ್ಲಿ ಇರುವಂತವ್ರು ಬೇರೆ ಬೇರೆ ತರ ಮಾಡ್ತಾರ, ನಾವಿಲ್ಲಿ ದೂರದಲ್ಲಿದ್ದೀವಿ, ನಮ್ಗೆ ಏನ್ ಮಾಡ್ಕೊಡ್ತಿರೋ ಅದನ್ನ ನಾ ಮಾಡ್ಲಿಕ್ಕೆ ಸದಾ ಸಿದ್ಧೆ. ಸದಾ ಗುರುವಿನ ಗುಲಾಮನಾಗಿರುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರಲ್ಲ, ಆ ರೀತಿಯಿಂದ ಏನಾಗತ್ತೆ ಅದನ್ನ ಮಾಡ್ಲಿಕ್ಕೆ ಸದಾ ಸಿದ್ಧೆ. ನೀವು ತಾವೇನ್ ಹೇಳ್ತಿರೋ ಅದ್ರ ಆಜ್ಞೆ ಪಾಲನೆ ಮಾಡೋದು ನನ್ನ ಕರ್ತವ್ಯ. ನಾನೇನ್ ತಿಳ್ಕೊಂಡೆ ಅಂದ್ರೆ, ನಿನ್ನೆ ನಾನು ನೀವು ಮಾತಾಡಿದ್ವಿ, ಅಕ್ಟೋಬರ್ 1ರಿಂದ ಈ ಧ್ಯಾನ ಆರಂಭ ಆಗ್ಬೋದು ಅನ್ಕೊಂಡಿದ್ದೆ. ಆದ್ರೆ ಇವತ್ತೇನಾಯ್ತು, 5-15 ನಿಮಿಷ ಕಡಿಮೆ ಇತ್ತು, ಅವಾಗ ಸ್ಟಾರ್ಟ್ ಮಾಡಿದೆ ಮೊಬೈಲು, ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಕರೆಕ್ಟ್ ಆಗಿ ನಿಮ್ ಜೊತೆ ಕೂಡ್ಬಿಟ್ಟೆ ನಾನು. ನಾನು ನಾಳೆಯಿಂದ ಅನ್ಕೊಂಡಿದ್ದೆ ಇದನ್ನ ಕಾರ್ಯಕ್ರಮ, ಇವತ್ತ ಸ್ಟಾರ್ಟ್ ಮಾಡಿದ್ರಿ ಒಳ್ಳೆ ದಿವಸ, ಪರವಾಗಿಲ್ಲ, ಏನ್ ತಪ್ಪಲ್ಲ, ಏನ್ ಮಾಡಂತ್ರಿ ನಾನು ಕೂಡ ಅದನ್ನ ಈಗ ಮಾಡ್ಲಿಕ್ಕೆ. ಈಗೇನಿಲ್ಲ, ನೀವು ನಿಮ್ಮ ಹತ್ರ ಇರುವಂತ ಸ್ಕೂಲ್ಸ್ ಅಲ್ಲಿ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಶುರು ಮಾಡಿಸಿ. ಆಯ್ತು ಆಯ್ತು, ಟೀಚರ್ಸ್ಗೆ ಮಕ್ಕಳಿಗೆ ಸಮಗ್ರ ಸ್ವಾಸ್ಥ್ಯನ್ನು ನಿಮ್ಮ ಹತ್ರ ಇರುವಂತ ಸ್ಕೂಲ್ಸ್ ಅಲ್ಲಿ ಪ್ರಚಾರ ಮಾಡಿ. ಓಕೆ, ಈಗಾಗಲೇ ಮಾತಾರ್ ಫೌಂಡೇಶನ್ ಒಂದು ಒಂದು ಇದು ಕೊಡ್ತೀವಿ, ಒಂದು ಇದು ಒಂದು ಕಾರ್ಡ್ ಒಂದು ಇದು ಸಿಗತ್ತೆ ನಿಮಗೆ, ಒಂದು ಐಡಿ ಕಾರ್ಡ್ ತರ ಸಿಗತ್ತೆ, ಅದನ್ನು ತಗೊಂಡೋಗಿ, ಇಲ್ಲ ನಿಮಗೆ ಬೇಕಂದ್ರೆ ಸಾಫ್ಟ್ ಕಾಪಿ ಕಲಿಸ್ತೀವಿ, ಅದನ್ನು ಪ್ರಿಂಟ್ ಮಾಡಿಕೊಂಡು ಒಂದು ಟ್ಯಾಗ್ ಹಾಕೊಳ್ಳಿ, ಟ್ಯಾಗ್ ಹಾಕೊಂಡು ಹೋಗಿ, ಪರವಾಗಿಲ್ಲ. ಆರಾಮಾಗಿ ಎಲ್ಲರಿಗೂ ತಿಳಿಸ್ಕೊಡಿ ಸಮಗ್ರ ಸ್ವಾಸ್ಥ್ಯದಲ್ಲಿ ಏನೇನು ಇದೆ, ನಿಮ್ಗೆ ಏನೇನು ನೀವು ಕಲ್ಸ್ಕೊಂಡ್ರೆ ನಿಮ್ಗೆ ಗೊತ್ತು ಅದು. ಓಕೆ, ಧ್ಯಾನ ಜ್ಞಾನ ಆಧ್ಯಾತ್ಮಿಕದ ಜೊತೆಗೆ ಈ ಆಹಾರ ಆರೋಗ್ಯ ಚಿಕಿತ್ಸಾ ಪದ್ಧತಿ ಪ್ರತಿಯೊಂದು ಇದೆ, ಅವೆಲ್ಲ ನೀವು ತಿಳಿಸ್ಕೊಟ್ಟಿದ್ರೆ ಅವರು ನಿಜವಾದ ಸೇವೆ ಅನ್ನೋದು ಅದ್ಭುತ ಸೇವೆ ಆಗುತ್ತೆ ಅದು. ಒಂದು ಎರಡನೇದು ಏನಂದ್ರೆ, ಈ ಪುಸ್ತಕಗಳಿದೆ, ಈ ಪುಸ್ತಕಗಳ ಸ್ವಾಧ್ಯಾಯ ಮಾಡಿ ರೆಡಿ ಇಟ್ಕೊಂಡು ಪ್ರತಿ ತಿಂಗಳು ಒಂದು 2-3 ಸೆಷನ್ಸು ಅದ್ಭುತ ಸೆಷನ್ಸ್ ಕೊಡಬೇಕು ನೀವು. ಅರ್ಥ ಆಯ್ತಾ? ಈಗ ನೀನೇ ಶಾಶ್ವತ ಎಷ್ಟು ಬುಕ್ಗಳು ನೀವು ಓದ್ತಾ ಇದ್ರೋ ಆ ಬುಕ್ಕಲ್ಲಿ ಓದಿರೋದು ನೀಟಾಗಿ ನೋಟ್ಸ್ ಮಾಡಿಕೊಂಡು ಸೆಷನ್ಸ್ ಕೊಡೋಕ್ಕೆ ಪ್ರಾರಂಭಿಸಿ ನೆಕ್ಸ್ಟ್ ಮಂತಿಂದ. ಈ ಮಂತು ಬಿಡಿ, ನೆಕ್ಸ್ಟ್ ಮಂತಿಂದ ಅಂತೂ ಖಂಡಿತ ಕೊಡಲೇಬೇಕಾಗತ್ತೆ. ಇಲ್ಲ, ಬುಕ್ ಸಿಗ್ತಾ ಇಲ್ಲ, ಸಹಜ ಮಾರ್ಗದ ಏನಿದೆ ಇಲ್ಲ, ಆ ಬುಕ್ ಇಲ್ಲ ಸಿಗ್ತಾ. ಅಲ್ಲ, ನಾ ಇಲ್ಲಿ ನಮ್ಮ ಫೌಂಡೇಶನ್ ಬರುವಾಗ ನೀವು ತಗೊಂಡಿರ್ತೀರಲ್ಲ, ನೀನೇ ಇಲ್ಲ, ಶಾಶ್ವತ, ನೀನೇ ಶಾಶ್ವತ, ಕೂಡ ಆ ಬುಕ್ ಇಲ್ಲ, ಸತ್ಯಪಯಣ, ನೀನೇ ಶಾಶ್ವತ, ಇಲ್ಲ ಮತ್ತೆ ಇವೆಲ್ಲ ಬುಕ್ಸ್ ಇಲ್ಲಾಂದ್ರೆ ಒಂದ್ಸರಿ ಫೋನ್ ಮಾಡಿ ತರಿಸ್ಕೊರಿ. ಸತ್ಯಪಯಣನು ಇಲ್ಲ, ಆಮೇಲೆ ಶಾಶ್ವತ ಇದನ್ನು ಇಲ್ಲ, ಎರಡು ಇಲ್ಲ. ಇದೆ ಇದೆ, ನೀನೇ ಶಾಶ್ವತ. ಇನ್ನು ಬಂದಿಲ್ಲಮ್ಮ, ಬಂದ್ರೆ ನಾನು ತಿಳಿಸ್ತೀನಿ ಅಂತ ನನ್ನ ಫೋನ್ ನಂಬರು ಅಡ್ರೆಸ್ ಕೊಟ್ಟಿದ್ದೇನೆ ಅವರಿಗೆ. ಆಯ್ತು. ಆಮೇಲೆ ಗುರುಗಳೇ, ಇವು ನಾವು ಶಿವರಾಮಪ್ಪ ಸರ್ದು ಬುಕ್ಸ್ಗಳು ಯಾವಾಗ ನಮ್ಗ ಹೌದು, ಏನ್ ಮಾಡ್ತೀವಿ ಅಂದ್ರೆ ಈ ಯಾರು 20th ಬಂದ್ರೆ ಅಕ್ಟೋಬರ್ 20th ತಗೋಬಹುದು, ಇನ್ನೊಂದು ಇವತ್ತಿಂದ ಎಲ್ಲರಿಗೂ ಪೋಸ್ಟಲ್ ಕಳ್ಸ್ಕೊಳ್ತೀವಿ. ಅಲ್ಲ, ನಾನು ಅಡ್ರೆಸ್ ಕಳಿಸಿದ್ದೆ ದೀಪಾಗ ನಾನು, ಹಾಂ, ಇಲ್ಲ ಇಲ್ಲ, ಗ್ರೂಪಲ್ಲಿ ಎಲ್ಲ ಅಡ್ರೆಸ್ ಹಾಕಿದ್ದಾರೆ, ಎಲ್ಲರಿಗೂ ಇವತ್ತಿಂದ ಡಿಸ್ಪ್ಯಾಚ್ ಆಗತ್ತೆ. ಅಂದ್ರೆ ಅದನ್ನ ನಾವು ಇದು ಮಾಡ್ಕೊಳ್ ತಗೊಳ್ಬೇಕಾ, ಇಲ್ಲಿ ಕೊರಿಯರ್ ರೂಪ ಕಳಿಸ್ತೀರಾ ಹೇಗೆ? ಕೊರಿಯರ್ ಕಳಿಸ್ತೀವಿ, ಕೊರಿಯರ್ ಕಳಿಸ್ತೀವಿ. ಆಯ್ತು ಆಯ್ತು. ಓಕೆ, ಬಟ್ ಬುಕ್ಕಲ್ಲಿ ಮಾತ್ರ ಒಳ್ಳೆ ಒಳ್ಳೆ ಬುಕ್ಕಲ್ಲಿ ಇದೆ, ಇಂಗ್ಲೀಷಲ್ಲಿ ಹೆಚ್ಚಾಗಿದೆ, ಅದನ್ನು ಅನುವಾದ ಮಾಡಿರೋದು ಕಡಿಮೆ ಬುಕ್ಸೇ ಇದೆ ಹೌದು ಹೌದು ಕನ್ನಡದಲ್ಲಿ. ಈಗ ಹೌದು, ತಟವರ್ತಿ ವೀರರಾಘವರ ಬುಕ್ಸ್ ಇದೆ, ಅವ್ರದ್ದೇ ಎಲ್ಲ ಇದೆ ರೀ. ಕನ್ನಡದಲ್ಲಿ ಅನುವಾದ ಆಗಿ ಈಗಾಗಲೇ ಒಂದು ಭಾಗವತ ಸನ್ನಿವೇಶಗಳೆಲ್ಲ ಇದೆ, ಅವೆಲ್ಲ ನೀವು ಕನ್ನಡದಲ್ಲಿ ನೀಟಾಗಿ ಒಂದೊಂದು ಸೆಷನ್ ಯಾಕೆ ಕೊಡಬಾರ್ದು? ಒಂದು ತಿಂಗಳಲ್ಲಿ ಆಯ್ತು ನಿಮ್ಮಿಂದ ಗುರುಗಳೇ, ಮೂರು ಕೊಡ್ತೀನಿ. 4 ಸೆಷನ್ ಇರಬೇಕಲ್ಲ, ಆಯ್ತು ಕೊಡೋಣ. ಇಷ್ಟುವರೆಗೂ ಇಷ್ಟು ತಿಂಗಳು ನಾವು ನೀವು ಕೇಳ್ಕೊಂತ ಬಂದಿದ್ರಿ, ಅದು ನೀವು ಪ್ರಾರಂಭಿಸಿಲ್ಲ, ನೀವು ಕೇಳ್ತಾ ಇದ್ರೆ ಅದಕ್ಕೆ ಈಗ ಒಳ್ಳೆ ಸಂದರ್ಭ ಬಂತು. ನೀವು ಖಂಡಿತ ಪ್ರತಿ ತಿಂಗಳಲ್ಲಿ
ಮೂರಿಂದ ನಾಲ್ಕು ಸೆಷನ್ಸ್ ನಿಮ್ಮಿಂದ ಇರಬೇಕು. ಆಧ್ಯಾತ್ಮಿಕ ಪ್ರವಚನ ಇರಬೇಕು. ಆಯ್ತು, ರೆಡಿ ಮಾಡ್ಕೊಳ್ಳಿ, ನೆಕ್ಸ್ಟ್ ಮಂತ್ ರೆಡಿ ಮಾಡ್ಕೊಳ್ಳಿ, ನಾಲ್ಕು ನಾಲ್ಕು ರೆಡಿ ಮಾಡ್ಕೊಳ್ಳಿ ಸಬ್ಜೆಕ್ಟ್ಸ್. ಆಯ್ತು, ಧನ್ಯವಾದ. ರೈಟ್, ಎಸ್ ಸರ್, ಓಕೆ ಓಕೆ ಸರ್, ಸಮ್ಅಪ್ ಮಾಡೋಣ, ಸಮಯ ಆಯಿತು, ಕ್ಲೋಸ್ ಮಾಡೋಣ ಸರ್. ರೈಟ್ ಸರ್, ಓಕೆ ಸರ್, ಓಕೆ ಸರ್. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಓಕೆ ಸರ್, ಓಕೆ. ಎಲ್ಲ ಮಾಸ್ಟರ್ಸ್ಗೂ ಹಾಗೂ ಇಷ್ಟವರೆಗೂ ಭಾಗವಹಿಸಿದ್ದಕ್ಕೂ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು.